हाय फ्रेंड्स, वेलकम टू दि एएसपीएन क्लासेस। सो ये बंद वीडियो दली एल्ला थ्री मार्क्स दू इंपॉर्टेंट क्वेश्चंस कन्ना सॉल्व मारी रोंता वीडियो इदु एल्ला थ्री मार्क्स क्वेश्चंस कन्ना फ्रेंड्स। सो अब चैप्टर वाइज मारी रोंदु। सो वंदे वीडियो दली निमगे सिगुत्ते, ऑलरेडी इदु अपलोड मारी दिदे, केलवंदिष्टु बेरे बेरे वीडियोस गळिद्रोदिंद स्वल्प डिफिकल्ट आगता इत्तु। सो हागागि ई ओंदु वीडियो दली निमगे ओंदे ओंदु शॉट अल्ली एल्ला थ्री मार्क्स दू क्वेश्चंस गळु सॉल्व मारी रोंता ಒಂದು ವಿಡಿಯೋಸ್ಗಳು ಸೊಲ್ಯೂಷನ್ಸ್ಗಳನ್ನ ನಿಮಗೆ ಅವೈಲೇಬಲ್ ಆಗುತ್ತೆ। ಸೊ ಎಂಡ್ವರೆಗೂ ಈ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್। ಸ್ಟಾರ್ಟ್ ಮಾಡೋಣ ನೋಡಿ, ಏನಿದೆ ಡಿಟರ್ಮೈನ್ಡ್ ವೆದರ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್, ಅಂದರೆ ತಳ ಕೊಟ್ಟಿರುವಂಥ ರಿಲೇಷನ್ಸನ್ನು ಏನಂತ ಪ್ರೂವ್ ಮಾಡಬೇಕಾಗಿರೋದು, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಇದೆ ಇಲ್ಲ ಅಂತ ಚೆಕ್ ಮಾಡಬೇಕಾಗಿರೋದು। ಅದರಲ್ಲಿ ಸಬ್ ಕ್ವೆಶನ್ ಫಸ್ಟ್ ಒನ್ ಏನಿದೆ ನೋಡಿ, ರಿಲೇಷನ್ ಆರ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ, ಎಷ್ಟಿದೆ 1 2 3 4 5 ಅಪ್ ಟು 14 ಇದೆ। ಅದಾದಮೇಲೆ ಡಿಫೈನ್ ಆರ್ ಇಸ್ ಈಕ್ವಲ್ಸ್ ಟು, ಆರ್ ಏನು ಡಿಫೈನ್ ಆಗಿದೆ ನೋಡಿ ಇಲ್ಲಿ, ಎಕ್ಸ್ ಕಮ್ಮ ವೈ ಸಚ್ ದ್ಯಾಟ್ 3x - y ಇಸ್ ಈಕ್ವಲ್ಸ್ ಟು 0, ಕರೆಕ್ಟ್। ಸೊ ಇವಾಗ ನಾವು ಏನು ಪ್ರೂವ್ ಮಾಡಬೇಕಾಗಿರೋದು, ಈ ಕೊಟ್ಟಿರುವಂಥ ರಿಲೇಷನ್ ಏನಿದೆ ರಿಫ್ಲೆಕ್ಸಿವ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡಬೇಕು। ಅದಕ್ಕಿಂತ ಮುಂಚೆ ನಾವೇನು ಮಾಡಿ, ಫಸ್ಟ್ ಸೆಟ್ ಎ ಏನಿದೆ ನೋಡಿ 1 2 3 4, ಸೊ 1 ಅಪ್ ಟು 14, ಅಂದರೆ ಇಲ್ಲಿ ಈ ಸೆಟ್ ಈ ಸೆಟ್ ಮೇಲೆ ಡಿಫೈನ್ ಆಗಿದೆ ಅಂತ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡಬೇಕದು ಏನಿದೆ ಎ ಕ್ರಾಸ್ ಎ ಇದೆ ಅಂತ ಅರ್ಥ। ಅಂದರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಏನಾಗಿರುತ್ತೆ, ಎ ಕ್ರಾಸ್ ಅಂದರೆ ಎರಡು ಸೆಟ್ ಏನೇ ತೊಗೊಂಡಿದ್ದಾರೆ ಅಂತ, ಅಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ನೀವು ಏನು ತೊಗೋಬೇಕು ಇದೇ ಸೆಟ್ಟಿಂದನೇ ತೊಗೋಬೇಕು, ಒಂದೇ ಸೆಟ್ಟಿಂದ ತೊಗೋಬೇಕು। ಅದಾದಮೇಲೆ ರಿಲೇಷನ್ ಏನು ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕಾಮ ವೈ ಸಚ್ ದ್ಯಾಟ್ 3x - y ಇಸ್ ಈಕ್ವಲ್ಸ್ ಟು 0। ಸೊ ಈ ರಿಲೇಷನ್ ಕೊಟ್ಟಿರೋ ರಿಲೇಷನ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತಿಲ್ಲ ನೋಡಬೇಕು। ಇದು ಕೊಟ್ಟಿರೋದು ಸೆಟ್ ಬಿಲ್ಡರ್ ಫಾರ್ಮ್ ಆಗಿದೆ, ಇದನ್ನು ನಾವು ಫಸ್ಟ್ ರೋಸ್ಟರ್ ಫಾರ್ಮ್ ಒಳಗೆ ಬರ್ಕೊಳ್ಳುವ, ಅದು ಬರೋದ್ರಿಂದ ಈಸಿಯಾಗಿ ನೀವು ಚೆಕ್ ಮಾಡ್ಬೋದು। ಸೊ ರೋಸ್ಟರ್ ಫಾರ್ಮ್ ಬರೀಬೇಕಂದ್ರೆ ಅದನ್ನು ಕೊಟ್ಟಿರೋ ಕಂಡೀಷನ್ ಏನಿದೆ 3x - y ಇಸ್ ಈಕ್ವಲ್ಸ್ ಟು 0 ಇದೆಯಲ್ಲ, ಸೊ ಇದನ್ನು ನೀವು ವಾಯ್ ಇಸ್ ಈಕ್ವಲ್ಸ್ ಟು 3x ಅಂತ ಬರೀಬೋದು, ಮೈನಸ್ ವೈ ಇದ್ದು ಈ ಸೈಡ್ ಬಂದರೆ ಪ್ಲಸ್ ವೈ ಆಗುತ್ತೆ, ಸೊ ವಾಯ್ ಇಸ್ ಈಕ್ವಲ್ಸ್ ಟು 3x ಆಯಿತು। ಸೊ ಇವಾಗ ನೀವೆಲ್ಲ ವ್ಯಾಲ್ಯೂಸ್ ಫೈಂಡ್ ಮಾಡಿ, ಫಸ್ಟ್ ಏನಿದೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಹಾಕ್ತೀನಿ ನಾನು, 1 ಇದೆಯಾ ಫಸ್ಟ್, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಹಾಕಿದರೆ ವಾಯ್ ಏನಾಗುತ್ತೆ ನೋಡಿ, 3 × 1 ಅಂದರೆ 3 ಆಯಿತಾ। ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಹಾಕಿದರೆ ವಾಯ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, 3 × 2 ಅಂದರೆ 6 ಆಗುತ್ತೆ। ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಇಲ್ಲಿದೆ ಆಲ್ರೆಡಿ ಸೆಟಲ್ ಕೊಟ್ಟಿದ್ದಾರೆ 3 ಹಾಕಿದರೆ, ಸೊ ವಾಯ್ ಇಸ್ ಈಕ್ವಲ್ಸ್ ಟು 3 × 3 ಏನಾಗುತ್ತೆ 9 ಆಗುತ್ತೆ। ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಹಾಕಿದರೆ ವಾಯ್ ಇಸ್ ಈಕ್ವಲ್ಸ್ ಟು 12 ಆಗುತ್ತೆ। ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಹಾಕಿದರೆ ಏನಾಗುತ್ತೆ ನೋಡಿ, ಸೊ ವಾಯ್ ಇಸ್ ಈಕ್ವಲ್ಸ್ ಟು 15 ಬಂತು। ಸೊ ವಾಯ್ ಇಸ್ ಈಕ್ವಲ್ಸ್ ಟು 15 ಬಂದರೆ ಈ ಎಲಿಮೆಂಟು ನಿಮ್ಮ ಸೆಟ್ ಒಳಗೆ ಇಲ್ಲ, ಯಾಕಂದರೆ ಲಾಸ್ಟ್ 14 ಮಾತ್ರ ಇರೋದು। ಸೊ 15 ಇಲ್ಲ ಅಂದರೆ ಈ ನಂಬರ್ ನೀವು ತೊಗೊಳೋಕೆ ಬರೋದಿಲ್ಲ, ಯಾಕಂದರೆ ಈ ಪೇರ್ ನೀವು ತೊಗೊಳೋಕೆ ಆಗಿಲ್ಲ, ಇಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು, ಕರೆಕ್ಟಾ। ಸೊ ಇವಾಗ ಏನೇನಾಯ್ತು ನೋಡಿ, ರಿಲೇಷನ್ ಬರೆದ್ರೆ ಫಸ್ಟ್ 1 ತೊಗೊಂಡಲ್ಲಿ 3 ಬರುತ್ತೆ, ಅಂದರೆ ಇದು ಆರ್ಡರ್ ಪೇರ್ಸ್ನ ಈ ರೀತಿ ಬರೀಬೇಕು। ನೆಕ್ಸ್ಟ್ 2, 6, ನೆಕ್ಸ್ಟ್ 3, 9, 4, 12। ಸೊ ಇದು ನಿಮ್ಮದು ರೋಸ್ಟರ್ ಫಾರ್ಮ್ ಸಿಗ್ತಾ, ಈ ಕೊಟ್ಟಿರೋಂಥ ರಿಲೇಷನ್ ರಿಫ್ಲೆಕ್ಸಿವ್ ಸಿಮೆಟ್ರಿ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಚೆಕ್ ಮಾಡಬೇಕು। ಓಕೆ, ಸೊ ಫಸ್ಟ್ ಒಂದು ಏನು ಮಾಡಿ, ರಿಫ್ಲ್ಯಾಕ್ಸಿವ್, ಸೊ ರಿಫ್ಲ್ಯಾಕ್ಸಿವ್ ಚೆಕ್ ಮಾಡಬೇಕಂದ್ರೆ ಏನಿದೆ ಕಂಡೀಷನ್ನು, ಆಲ್ರೆಡಿ ನಿಮ್ಗೆ ಗೊತ್ತಿದೆ a, a ಈಸ್ ಬಿಲಾಂಗ್ಸ್ ಟು ಆರ್, ದೆನ್ ಎ ಈಸ್ ಬಿಲಾಂಗ್ಸ್ ಟು ಎ ಸೆಟ್, ಸೊ a, a ಅಂದರೆ ಮಿರರ್ ರಿಸಲ್ಟ್, ಎಷ್ಟು ಎಲಿಮೆಂಟ್ ಇದಾವೆ ಇಲ್ಲಿ 14 ಎಲಿಮೆಂಟ್ ಇದಾವೆ, ಎಲ್ಲರದು ಮಿರರ್ ಆನ್ಸರ್ ಅಂದರೆ 1, 1, 2, 2, 3, 3 ಅಪ್ಟು 14, 14 ಆಲ್ ಎಲಿಮೆಂಟ್ಸ್ ಈ ಸೆಟ್ ರಿಲೇಷನ್ ಇದ್ದರೆ ಮಾತ್ರ ನೀವು ರಿಲೇಷನ್ ಅಂತ ಹೇಳ್ಬೇಕು, ಇದ್ರೆ ಒಂದು ಎಲಿಮೆಂಟೂ ಇಲ್ಲ ರಿಫ್ಲೆಕ್ಷನ್ದು, 1, 1 ಇದನ್ನು 2, 2 ಇದನ್ನು ಒಂದೇ ಮಿಸ್ ಆದರೆ ಇದನ್ನು ಕ್ಯಾನ್ಸಲ್ ಅಂತ ಹೇಳ್ಬೋದು। ಸೊ ಇದಕ್ಕೆ ಕನ್ಕ್ಲೂಷನ್ ಏನು ಬರೀಬೇಕಪ್ಪ ಅಂದರೆ 1, 1 ಈಸ್ ನಾಟ್ ಬಿಲಾಂಗ್ಸ್ ಟು ದ ಗಿವನ್ ರಿಲೇಷನ್, ಆರ್ ದೇರ್ ಫೋರ್ ಆರ್ ಈಸ್, ಅಂದರೆ ಗಿವನ್ ಕೊಟ್ಟಿರೋ ರಿಲೇಷನ್ ಏನಿದೆ ಆರ್ ಈಸ್ ನಾಟ್ ರಿಫ್ಲ್ಯಾಕ್ಸಿವ್। ನೆಕ್ಸ್ಟ್ ರಿಸಲ್ಟ್ ಸಿಮೆಟ್ರಿಕ್, ಓಕೆ ಸಿಮೆಟ್ರಿಕ್ ಕಂಡೀಷನ್ ಈಸ್ ವಾಟ್, a, b ಈಸ್ ಬಿಲಾಂಗ್ಸ್ ಟು ಆರ್, ದೆನ್ b, a ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್, ದ ರಿವರ್ಸ್ ಆನ್ಸರ್ ಅನ್ನು ಬಿಲಾಂಗ್ಸ್ ಟು ಇರಬೇಕು। ಸೊ ಇವಾಗ ನಾವು ಒಂದು ಎಲಿಮೆಂಟ್ ತೊಗೊತೀನಿ, ಯಾವ್ದು ತೊಗೊತೀನಿ, 1, 3 ಬಿಲಾಂಗ್ಸ್ ಟು ಆರ್ ಇದೆ, ಇದ್ರದ್ದು ರಿವರ್ಸ್ ಆನ್ಸರ್ ಏನಾಗುತ್ತೆ 3, 1 ಆಗುತ್ತೆ। ಈ ನಂಬರ್ ನಿಮ್ಮದು ರಿಲೇಷನ್ ಒಳಗೆ ಇದೇನಾ ನೋಡಿ, ಇಲ್ಲ, ಅಂದರೆ ಇದು ನಾಟ್ ಬಿಲಾಂಗ್ಸ್ ಟು ಆಯ್ತು, ನಾಟ್ ಬಿಲಾಂಗ್ಸ್ ಟು ಆದರೆ ಏನಾಗುತ್ತೆ ಇದು ಆರ್ ಈಸ್ ನಾಟ್ ಸಿಮೆಟ್ರಿಕ್ ಆಗುತ್ತೆ। ನೀವು ಇಲ್ಲಿ ಯಾವ ಬೇಕಾದ ಎಕ್ಸಾಂಪಲ್ ತೊಗೋಬೋದು, 3, 9 ತೊಗೊಳ್ರಿ, 3, 9 ರಿವರ್ಸ್ ಆನ್ಸರ್ 9, 3 ಇದೇನಾ, ಇಲ್ಲ, ಒನ್ ಕೇಸ್ ಕ್ಯಾನ್ಸಲ್ ಆದರೆ ಅದನ್ನು ಟೋಟಲ್ ಆಗಿ ನಾಟ್ ಸಿಮೆಟ್ರಿಕ್ ಅಂತ ಬರ್ಬಿಡ್ಬೇಕು। ಸೊ ಅದಾದಮೇಲೆ ಲಾಸ್ಟ್ ಒನ್ ಯಾವುದು, ಟ್ರಾನ್ಸಿಟಿವ್, ಸೊ ಟ್ರಾನ್ಸಿಟಿವ್ ಕಂಡೀಷನ್ ಏನಿದೆ, a, b ಬಿಲಾಂಗ್ಸ್ ಟು ಆರ್, b, c ಬಿಲಾಂಗ್ಸ್ ಟು ಆರ್, ದೆನ್ a, c ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್, ಲಾಸ್ಟ್ ರಿಸಲ್ಟ್ a, c ಬರಬೇಕು। ಇವಾಗ ನಾವು ಒಂದು ಎಕ್ಸಾಂಪಲ್ ತೊಗೋತೀನಿ ನೋಡಿ, ಫಸ್ಟ್ ಬಂತೆ ಥರ್ಡ್ ರಿಸಲ್ಟ್ ನಾ ತೊಗೋತಾ ಇದ್ದೀನಿ, ಏನಿದೆ ಇಲ್ಲಿ 1, 3 ಬಿಲಾಂಗ್ಸ್ ಟು ಆರ್ ಇದೆ, ಅದಾದಮೇಲೆ ಇಲ್ಲಿ 3 ಇದ್ದರೆ ಇಲ್ಲಿ 3 ಇಂದನೇ ಬರುವಂಥ ಎಲಿಮೆಂಟ್ಸೇ ತೊಗೋಬೇಕು ನೀವು, ಏನಿದೆ ಆರ್ಡರ್ ಪೇರ್ ಇಲ್ಲಿದೆ 3,
9 belongs to R. So, this answer is first number and last number. 1,9. 1,9 is not. So, 1,9 is relation. So, this is not satisfied. R is not transitive. So, reflexive symmetric transitive more case no satisfy. This is more marks. Barathe. Next, second question. A relation R in the set N defined as a relation. This relation no, natural number is defined. Andre, N cross N is defined. Natural numbers is defined. Relation N R is equals to X, Y such that Y is equals to X plus 5. Again, in known condition, ide, X is less than 4. Ide. So, kottiro set enide natural number ide andre eradu sets new natural number e tagobeku. Natural number ellinda start agutte already gottide nimge 1 2 3 4 so on up to infinity, correct? So ivaga relation en kottirodu condition avaru x comma y such that y is equals to x plus 5 male x condition en tagobeku less than 4 ide illi eradu condition idavu. So first result is y is equals to x plus y to 5 to go beko. X values new to go beko andra du, less than 4 tana matra to go beko. Less than 4 and rest barate 1 barate 2 barate 3 barate 3 matra to go beko. E relation ni matra. Correct? So you will start maadi. X is equals to 1 to go ta idini. X is 1 andre less than 4 agata. So y value is agata nodi 1 plus 5 andre 6 agata. X is equals to 2 to go andre y is equals to 7 agata. X is equals to 3 tagondre y is equals to 8 agutte. X is equals to 4 tagolike barodilla yakandre idu x is less than 4 ide. So idu mure adu idanna roster form madak badre enagutte nodi 1,6 2,7 next 3,8 aitu, correct? Idu nimdu roster form alli clear aita. So idadmele reflexive symmetric transitive check madbeku. First reflexive. So reflexive condition enu irutte a comma a idalli one element adru idena nim set alli irodu 1 2 3 so on up to infinity ide andre idu agokke sadhyane illa neevu one example kotta saaku 1,1 illa andre 2,2 yavadadru one example idu yavadu set nim relation ig illa adar salvagi r is not reflexive. Clear? So why r is not reflexive, it means idralli enta one single element illa 1,1 illa 2,1 illa 3,1 illa. So infinity is actually a natural number. Only one element will under it. Obviously, it will reflexive. Next, symmetric. Symmetric condition a comma b. So you have 1,6 to go. 1,6 belongs to R. Ide. Either the reverse answer in agate 6,1 not belongs to R. Agate 6,1 is na illa. Andre idu koda inaitu R is not symmetric. Aitu. So next one is important observe here, transitive. Transitive condition in ide a comma b irbeku amele b comma c irbeku adadmele nivu en check madbeku a to c check madbeku illi iruvanta elements nodi 1,6 tagonde andre 6 inda start ago elements illa adar pair illa condition enithe heli transitive do a comma b belongs to R. Next b comma c tagoli illa yavadadru number tagobodu idu belongs to R adadmele a comma c check madodu nivu. ಇದು ಫಸ್ಟ್ ನೀವು ಇದು ಎರಡೇ ರಿಸಲ್ಟ್ ನೇ ನೀವು ಚೆಕ್ ಮಾಡಿ ತಗೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಅದಕ್ಕೆ ನೀವು ಕನ್ಸಿಡರ್ ಮಾಡಬೇಕು ಟ್ರಾನ್ಸಿಟಿವ್ ಅಂತ. ಯಾಕಂದ್ರೆ ಇಲ್ಲಿ ನೀವು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ 1,6 ಇದೆ ಅದಾದಮೇಲೆ 6,1 ತಗೊಳಕ್ಕೆ ಬರಲ್ಲ, ಆಮೇಲೆ 2,7 ಇದೆ, 7 ಇಂದ ಸ್ಟಾರ್ಟ್ ಆಗೋದು ಯಾವುದು ಎಲಿಮೆಂಟ್ ಇಲ್ಲ, 3,8 ಇದೆ 8 ಇಂದ ಸ್ಟಾರ್ಟ್ ಆಗೋದು ಇಲ್ಲ ಅಂದ್ರೆ ನೀವು ಅನೇಬಲ್ ಟು ಟೇಕ್ ಸೆಕೆಂಡ್ ಎಲಿಮೆಂಟ್ ಅಂದ್ರೆ ಇನ್ನೊಂದು ಎಲಿಮೆಂಟ್ನು ತಗೊಳಕ್ಕೆ ಆಗ್ತಾ ಇಲ್ಲ. ಕೊಟ್ಟಿರೋ ಫಸ್ಟ್ ಇವೆರಡು ರಿಸಲ್ಟ್ಸ್ ಗಿವನ್ ಪಾಯಿಂಟ್ ನೀವು ತಗೊಳ್ಳೇಬೇಕು, ಅದಾದಮೇಲೆ ಥರ್ಡ್ ಚೆಕ್ ಮಾಡಬೇಕು. ಫಸ್ಟೇ ಎರಡು ರಿಸಲ್ಟೇ ನೀವು ತಗೊಳಕ್ಕೆ ಆಗಲಿಲ್ಲ ಅಂದರೆ ಅದನ್ನು ನೀವೇನಂತ ಕನ್ಸಿಡರ್ ಮಾಡಿಬಿಡಬೇಕು, ಟ್ರಾನ್ಸಿಟಿವ್ ಈಸ್ ಸ್ಯಾಟಿಸ್ಫೈಡ್ ಅಂತ ಬರೀಬೇಕು. ಇದು ರೂಲ್ ಇದೆ, ಕರೆಕ್ಟಾ? ಸೊ ಅಂದರೆ ಥರ್ಡ್ ಕಂಡೀಷನ್ ಥರ್ಡ್ ಆನ್ಸರ್ ಏನಾಯಿತು, ಟ್ರಾನ್ಸಿಟಿವ್ ಈಸ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಕ್ವಶನ್, ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಸ್ ಈಕ್ವಲ್ಸ್ ಟು 1,2,3,4,5,6 ಕೊಟ್ಟಿದ್ದಾರೆ. ಅದಾದಮೇಲೆ ರಿಲೇಷನ್ ಎ ಕೊಟ್ಟಿದ್ದಾರೆ ನೋಡಿ, ಕಂಡೀಷನ್ ಆರ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಕಮ ವೈ ಸಸ್ ದಟ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತಿದೆ. ಓಕೆ, ಸೊ ಇವಾಗ ಕಂಡೀಷನ್ ಏನಿದೆ ಸೆಟ್ ಎದು 1,2,3,4,5,6 ಕೊಟ್ಟಿದ್ದಾರೆ. ಸೊ ರಿಲೇಷನ್ ಕಂಡೀಷನ್ನು ಎಕ್ಸ್ ಕಮ ವೈ ಸಸ್ ದ್ಯಾಟ್ ವೈ ಈಸ್ ಡಿವಿಸಿಬಲ್
x ಅಂತಿದೆ ಓಕೆ ಸೊ y ಇಸ್ ಡಿವಿಸಿಬಲ್ ಬೈ x ಅಂತ ನಿಮಗೆ ಗೊತ್ತಿರಬೇಕು ಇದು y ಡಿವೈಡ್ ಬೈ x ಆಗಿರುತ್ತೆ ಅಂತ ಕರೆಕ್ಟ್ ಸೊ ಇವಾಗ ಫಸ್ಟ್ ಕಂಡೀಷನ್ ಅಂತ ಹೋಗ್ತಾ ಇದೀನಿ ರಿಫ್ಲೆಕ್ಸಿವ್ ಓಕೆ ರಿಫ್ಲೆಕ್ಸಿವ್ ಅಲ್ಲಿ ಏನಿದೆ ಇವಾಗ ಸೆಟ್ ಏನು ಕೊಟ್ಟಿದ್ದಾರೆ 1 2 3 4 5 6 ಇದೆ ಸೊ ಇದರೊಳಗಿನ ಎಲಿಮೆಂಟ್ಸ್ನೇ ನಾವು ತೊಗೋಬೇಕು 1,1 ಬರೆದ್ರೆ 1 ಇಸ್ ಡಿವಿಸಿಬಲ್ ಬೈ 1 ಆಗೇ ಆಗುತ್ತೆ 2,2 ಬರೆದ್ರೆ ಅದು ಕೂಡ ಡಿವಿಸಿಬಲ್ ಆಗುತ್ತೆ ಅಂದರೆ ಎಲ್ಲ ಎಲಿಮೆಂಟ್ಸ್ ಇದು ಸ್ಯಾಟಿಸ್ಫೈ ಆಗೇ ಆಗುತ್ತೆ ಅಂದರೆ 1,1 2,2 3,3 4,4 5,5 ಮತ್ತು 6,6 ಇದೆಲ್ಲ ಎಲಿಮೆಂಟ್ಸ್ ರಿಲೇಷನ್ ಒಳಗೆ ಬಂದೇ ಬರುತ್ತೆ ಯಾಕಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಆಗುತ್ತೆ ವೈ ಬೈ ಎಕ್ಸ್ ಆಗುತ್ತಾ ಇದು ಓಕೆ ಅಂದರೆ ಏನಂತ ಬರೀಬೇಕು ಕನ್ಕ್ಲೂಷನ್ ಆರ್ ಈಸ್ ರಿಫ್ಲೆಕ್ಸಿವ್ ಇದು ಸ್ಯಾಟಿಸ್ಫೈ ಆಗ್ತಾ ಇದೆ ಸೊ ನೆಕ್ಸ್ಟ್ ಕಂಡೀಷನ್ ಸಿಮೆಟ್ರಿಕ್ ಓಕೆ ಸಿಮೆಟ್ರಿಕ್ ಕಂಡೀಷನ್ ಏನಿದೆ ಫಸ್ಟು ಅಂದರೆ ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಇರಬೇಕು ಅದಾದಮೇಲೆ ಬಿ ಕೊಮ ಏನು ಚೆಕ್ ಮಾಡಬೇಕು ಓಕೆ ನಾ ಇವಾಗ ಏನು ತಗೋತಾ ಇದ್ದೀನಿ 2,4 ಈಸ್ ಬಿಲಾಂಗ್ಸ್ ಟು ಆರ್ ಅಂತ ತಗೋತೀನಿ 2,4 ಬಿಲಾಂಗ್ಸ್ ಟು ಆರ್ ಯಾವಾಗುತ್ತೆ ಅಂದರೆ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಇರಬೇಕು ವೈ ಅಂತ ಏನಿದೆ 4 ಇದೆ ಸೊ 4 ಈಸ್ ಡಿವಿಸಿಬಲ್ ಬೈ 2 ಇದೆಯಾ 4/2 ಬರೀಬೋದಾ ಇದು 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಂದರೆ ಡಿವಿಸಿಬಲ್ ಆಗೇ ಆಗುತ್ತೆ ಅಂದರೆ 4 ಇಸ್ ಡಿವಿಸಿಬಲ್ ಬೈ 2 ಅಂದರೆ ಇದು ಬರೀಬೋದು ಇದು ಬಿಲಾಂಗ್ಸ್ ಟು ಆರ್ ಇದೆ ಅಂತ ಇದನ್ನೇ ನಾವು ಸಿಮೆಟ್ರಿಕ್ ಒಳಗೆ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ ನೋಡಿ 4,2 ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ ನೋಡಿ ಏನಿದೆ 2 ಈಸ್ ನಾಟ್ ಡಿವಿಸಿಬಲ್ ಬೈ 4 ಯಾಕಂದರೆ ಏನಾಗುತ್ತೆ ಇದು ಫಸ್ಟ್ ಇಲ್ಲೇನಿದೆ ವೈ ಜಾಗದಲ್ಲಿ 2 ಇದೆ ಅಂದರೆ 2/4 ಬರೆದ್ರೆ ಏನಾಗುತ್ತೆ ಇದು ಮತ್ತು 1/2 ಉಳಿಯುತ್ತೆ ಇದು ಡಿವಿಸಿಬಲ್ ಆಗೋದಿಲ್ಲ ಕರೆಕ್ಟಾಗಿ ಸೊ ಅದಕ್ಕೆ ಕಾರಣ ಏನಾಗುತ್ತೆ ಇದು 2 ಈಸ್ ನಾಟ್ ಡಿವಿಸಿಬಲ್ ಬೈ 4 ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಕರೆಕ್ಟಾ ಇದು ಕ್ಲಿಯರ್ ಆಯಿತಾ ಸೊ ಇದಾದಮೇಲೆ ಟ್ರಾನ್ಸಿಟಿವ್ ತಗೋಡು ಸೊ ಟ್ರಾನ್ಸಿಟಿವ್ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟು ಟ್ರಾನ್ಸಿಟಿವ್ ಸೊ ಟ್ರಾನ್ಸಿಟಿವ್ ಕಂಡೀಷನಲ್ಲಿ ಏನಿದೆ ನಾನು ಇವಾಗ ಏನು ಮಾಡ್ತೀನಿ ಫಸ್ಟು 2,4 ಈಸ್ ಬಿಲಾಂಗ್ಸ್ ಟು ಆರ್ ಅಂತ ಬರೀತೀನಿ ನೀವು ಬೇಕಿದ್ರೆ ಬೇರೆ ಎಲಿಮೆಂಟ್ಸ್ ಕೂಡ ತೊಗೋಬೋದು ಇದು ಆಲ್ರೆಡಿ ತೊಗೊಂಡಿದೆ ಗೊತ್ತಿದೆ ಸೊ 4 ಈಸ್ ಡಿವಿಸಿಬಲ್ ಬೈ 2 ಆಗುತ್ತೆ ಸೊ 4/2 ಆಗುತ್ತಾ 4 ಇಸ್ ಡಿವಿಸಿಬಲ್ ಬೈ 2 ಇದೆ ಸೊ ನೆಕ್ಸ್ಟ್ ಏನು ತೊಗೋಬೇಕು ಟ್ರಾನ್ಸಿಟಿವಲ್ಲಿ ಇಲ್ಲಿ 4 ಇಂದ ಅಂದರೆ 4 ಇಂದ ಸ್ಟಾರ್ಟ್ ಆಗೋ ನಂಬರ್ಸೇ ತೊಗೋಬೇಕು ನಾನು 4,8 ತೊಗೋತಾ ಇದ್ದೀನಿ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ 8/4 ಬರೀಬೋದಾ ನೀವು ಇದು ಡಿವಿಸಿಬಲ್ ಆಗೇ ಆಗುತ್ತೆ 8/4 ಮಾಡ್ಬೋದು ಅಂದರೆ ಇದೇನಾಗುತ್ತೆ ಕಂಡೀಷನು 8 ಈಸ್ ಡಿವಿಸಿಬಲ್ ಬೈ 4 ಆಯಿತು ಕರೆಕ್ಟ್ ಸೊ ನೆಕ್ಸ್ಟ್ ಕಂಡೀಷನ್ ಏನು ತೊಗೋಬೇಕು ನಾವು ಟ್ರಾನ್ಸಿಟಿವ್ದು ಫಸ್ಟ್ ಮತ್ತು ಲಾಸ್ಟ್ ಏನಿದೆ ಫಸ್ಟ್ ಎಲಿಮೆಂಟು 2,8 ಅಂದರೆ ಏನಾಯ್ತು ಇದು 8/2 ಆಗುತ್ತೆ ಇದು ಸ್ಯಾಟಿಸ್ಫೈ ಆಗುತ್ತೆ ಡಿವಿಸಿಬಲ್ ಬೈ ಆಗೇ ಆಗುತ್ತೆ ಅಂದರೆ ಇದು ಕೂಡ ಏನಾಗುತ್ತೆ ಬಿಲಾಂಗ್ಸ್ ಟು ಆರ್ ಆಗುತ್ತೆ ಅಂದರೆ 8 ಈಸ್ ಆಲ್ಸೋ ಡಿವಿಸಿಬಲ್ ಬೈ 2 ಸೊ ದೇರ್ಫೋರ್ ಆರ್ ಈಸ್ ಅ ಟ್ರಾನ್ಸಿಟಿವ್ ನೀವು ಬೇಕಿದ್ರೆ ಬೇರೆ ಯಾವುದೇ ಎಕ್ಸಾಂಪಲ್ಸ್ ತಗೊಳ್ಳಿ ಅದು ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗೇ ಆಗುತ್ತೆ ಆದರೆ ಇಲ್ಲಿ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ ಆದರೆ ರಿಫ್ಲೆಕ್ಸಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಏನಾಯ್ತು ಇದು ಕನ್ಕ್ಲೂಷನ್ ದ ಗಿವನ್ ರಿಲೇಷನ್ ಆರ್ ಈಸ್ ಅ ರಿಫ್ಲೆಕ್ಸಿವ್ ಆ್ಯಂಡ್ ಅ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಆಯ್ತು ಸೊ ರಿಫ್ಲೆಕ್ಸಿವ್ ಆಗುತ್ತೆ ಟ್ರಾನ್ಸಿಟಿವ್ ಆಗುತ್ತೆ ಬಟ್ ನಾಟ್ ಸಿಮೆಟ್ರಿಕ್ ಆಗುತ್ತೆ ಓಕೆ ನಾನು ನೆಕ್ಸ್ಟ್ ಥರ್ಡ್ ಕ್ವೆಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಫೋರ್ತ್ ಫಿಫ್ತ್ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಥರ್ಡ್ ಒನ್ ನೋಡಿ ಏನಿದೆ ನೀವು ಇಲ್ಲಿ ನೋಡಿ ಕ್ವೆಶನ್ ಬರುತ್ತೆ ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ ಇನ್ ದ ಸೆಟ್ 1 2 3 4 5 6 ಸೆಟ್ ಕೊಟ್ಟಿದ್ದಾರೆ 1 2 3 4 5 6 ಸೆಟ್ ಇದೆ ಅದಾದಮೇಲೆ ಏನು ಹೇಳ್ತಿದ್ದಾರೆ ನೋಡಿ ಆ್ಯಸ್ ಅ ರಿಲೇಷನ್ ಆರ್ ಎ ಕಮ ಬಿ ಸಚ್ ದ್ಯಾಟ್ ಬಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ 1 ಈಸ್ ಅ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಇಲ್ಲಿ ನೀವೇ ಚೆಕ್ ಮಾಡಬೇಕು ಇದು ಏನಾಗಿದೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಅನ್ನೋದು ಈ ಪ್ರಶ್ನೆ ಆಲ್ರೆಡಿ 2017 ಜೂನಲ್ಲಿ ಕೇಳಿದ್ದಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅದು 3 ಮಾರ್ಕ್ಸ್ಗೆ ಬಂದಿದೆ 3 ಮಾರ್ಕ್ಸ್ಗೆ 2017 ಜೂನ್ ಎಕ್ಸಾಮಲ್ಲಿ ಬಂದಿದೆ ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸೊ ಕೊಟ್ಟಿರುವಂಥ ರಿಲೇಷನ್ನ ಫಸ್ಟ್ ಏನು ಮಾಡ್ಕೊಳ್ಳಿ
ರೋಸ್ಟರ್ ಫಾರ್ಮುಲಾಗೆ ಬರ್ಕೊಂಡ್ಬಿಡಿ. ರೋಸ್ಟರ್ ಫಾರ್ಮುಲಾ ಹೆಂಗೆ ಬರೆಯೋದು, ಎ ಮತ್ತು ಬಿ ವ್ಯಾಲ್ಯೂ ಇದೇ ಸೆಟ್ಟಿಂದ ತೊಗೋಬೇಕು ನಾವು. ಸೊ ಫಸ್ಟ್ ಎ ವ್ಯಾಲ್ಯೂ 1 ತೊಗೊಂಡ್ರೆ 1 ಪ್ಲಸ್ 1 ಎಷ್ಟಾಗುತ್ತೆ, 2 ಆಗುತ್ತಾ. ಸೊ ಎ ವ್ಯಾಲ್ಯೂ 1 ತೊಗೊಂಡ್ರೆ ಬಿ ವ್ಯಾಲ್ಯೂ 2 ಆಗಿರುತ್ತೆ. ಅದೇ ರೀತಿ ಬಿ ವ್ಯಾಲ್ಯೂ ಎ ವ್ಯಾಲ್ಯೂನ 2 ಹಾಕಿದರೆ 2 ಪ್ಲಸ್ 1 3 ಆಗುತ್ತೆ, ಅಂದರೆ 2,3 ಆಗುತ್ತೆ. 3 ತೊಗೊಂಡ್ರೆ 4 ಆಗುತ್ತೆ, 4 ತೊಗೊಂಡ್ರೆ 5 ಆಗುತ್ತೆ, 5 ತೊಗೊಂಡ್ರೆ 6 ಆಗುತ್ತೆ, 6 ತೊಗೊಂಡ್ರೆ ಏನಾಗುತ್ತೆ ನೋಡಿ, 7 ಆಗುತ್ತೆ. 7 ಈ ಸೆಟ್ ಒಳಗೆ ಇಲ್ಲ, ಸೊ ಅದ್ರ ಸಲುವಾಗಿ ಏನಾಗುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಗೊತ್ತಾಯ್ತಾ? ಸೊ ಇದು ನಿಮ್ಮದು ರೋಸ್ಟರ್ ಫಾರ್ಮ್ ಒಳಗೆ ಬಂದಿರುವಂಥ ಎಲಿಮೆಂಟ್ಸು. ಸೊ ಇವಾಗ ಫಸ್ಟ್ ನಾ ಏನು ಚೆಕ್ ಮಾಡಬೇಕು, ರಿಫ್ಲ್ಯಾಕ್ಸಿವ್ ಚೆಕ್ ಮಾಡಬೇಕು. ಸೊ ರಿಫ್ಲ್ಯಾಕ್ಸಿವ್ ಕಂಡೀಷನ್ ಏನಿದೆ, ಸೇಮ್ ರಿಸಲ್ಟ್ ಇರಬೇಕು. 1,1 2,2 ಅಪ್ ಟು 6,6 ಎಲ್ಲ ಎಲಿಮೆಂಟ್ಸ್ ಇರಬೇಕು. ಇದರಲ್ಲಿ ಒಂದು ಎಲಿಮೆಂಟ್ನೂ ಕಾಣಿಸ್ತಾ ಇಲ್ಲ ನಿಮಗೆ, ಅಂದರೆ ಏನಂತ ಬರೀಬೇಕು ನೀವು, ಯಾವುದಾದ್ರೂ ಒಂದು ಎಲಿಮೆಂಟ್ಸ್ ಬರೀರಿ, 1,1 ಇಲ್ಲ 2,2 3,3 ಸೊ ಆನ್ ಅಪ್ ಟು ಎಲ್ಲಿ ತಾನೇ ಇದು 6,6 ಇದು ಯಾವುದೂ ನಿಮ್ಮ ಸೆಟ್ಟಲ್ಲಿ ಇಲ್ಲ, ನಾಟ್ ಬಿಲಾಂಗ್ಸ್ ಟು ಆರ್ ಇದೆ. ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲ್ಯಾಕ್ಸಿವ್. ಕ್ಲಿಯರ್? ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು ಸಿಮೆಟ್ರಿ. ಓಕೆ, ಸಿಮೆಟ್ರಿ ಕಂಡೀಷನ್ ಏನಿದೆ ನೋಡಿ, ಸಿಮೆಟ್ರಿ ಕಂಡೀಷನ್ ಎ ಟು ಬಿ, ಬಿ ಟು ಎ ನೋಡಬೇಕು. ಸೊ ಇವಾಗ ಎ ಟು ಬಿ ಅಂದರೆ 1,2 ತೊಗೊಂಡಿದ್ದೀನಿ ನಾನು, ಇಲ್ಲಿದೆ 1,2 ಈಸ್ ಬಿಲಾಂಗ್ಸ್ ಟು ಆರ್ ಇದೆ. ಇದನ್ನು ನಾನು ರಿವರ್ಸ್ ಮಾಡಿದರೆ ಏನಾಗುತ್ತೆ, 2,1 ಈಸ್ ಬಿಲಾಂಗ್ಸ್ ಟು ಇದೇನಾ, ಇಲ್ಲ. 2,1 ಎಲ್ಲೇ ಇಲ್ಲೇ ಇಲ್ಲ. 2,3 ತೊಗೊಳ್ಳಿ, 3,2 ಇದೇನಾ, ಅದನ್ನು ಇಲ್ಲ, ಅದು ಆಗೋ ಚಾನ್ಸಸ್ ಇಲ್ಲ ಈ ರಿಲೇಷನ್ ಒಳಗೆ. ಆದ ಕಾರಣ ಏನಾಗುತ್ತೆ, ಇದು ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಬರೀಬೇಕು. ಭಾಳ ಸಿಂಪಲ್ ಇದೆ, ಇದು ಇಲ್ಲಿವರೆಗೂ ಬರೀ ಒಂದು ಆನ್ಸರ್ ಬರೆದ್ರೆ ನೀವು, ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಸಿಮೆಟ್ರಿಕ್ ಚೆಕ್ ಮಾಡಿದ್ರೆ ಅದಕ್ಕೆ ಒಂದು ಮಾರ್ಕ್ಸ್ ಸಿಗುತ್ತೆ, ಮತ್ತು ಟ್ರಾನ್ಸಿಟಿವ್ ಮಾಡಿದರೆ ಮತ್ತೆ ಅದಕ್ಕೆ ಒಂದು ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನಿದೆ, ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ ಕಂಡೀಷನ್ ಏನಿದೆ ನೋಡಿ, ಎ ಟು ಬಿ ಇರಬೇಕು, ಅದಾದಮೇಲೆ ಬಿ ಟು ಸಿ, ಅದನ್ನು ಎ ಟು ಸಿ ಚೆಕ್ ಮಾಡಬೇಕು. ಇವಾಗ ಯಾವ ತೊಗೊಂತಾರೆ, ಇದನ್ನೇ ತೊಗೊಳ್ಳಿ, ಇದನ್ನು ಇವೆರಡು ಎಲಿಮೆಂಟ್ಸ್. ಅಂದರೆ ಫಸ್ಟ್ ನಾ ಏನು ಮಾಡ್ತೀನಿ, 1,2 ಬಿಲಾಂಗ್ಸ್ ಟು ಆರ್ ಇದೇನಾ, ಸೊ ಅದಾದಮೇಲೆ 2,3 ಬಿಲಾಂಗ್ಸ್ ಟು ಆರ್ ಇದೇನಾ, ಅಂದರೆ ಏನು ತೊಗೋಬೇಕು, 1 and 3, ಅಂದರೆ 1,3 ಬಿಲಾಂಗ್ಸ್ ಟು ಆರ್ ಇದೇನಾ, ಇಲ್ಲ. ಅಂದರೆ ಏನಾಯಿತು ಇವಾಗ, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಕರೆಕ್ಟಾ? ಸೊ ಟ್ರಾನ್ಸಿಟಿವ್ನೂ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ, ಆಮೇಲೆ ರಿಫ್ಲ್ಯಾಕ್ಸಿವ್ ಆಗಲಿಲ್ಲ. ಗೋಯಿಂಗ್ ಟು ಸ್ಟಾರ್ಟ್ ದ ಕ್ವೆಶನ್ ನಂಬರ್ 4. ಓಕೆ, ನೋಡಿ ಏನಿದೆ. ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ ಆ್ಯಸ್ ಆರ್ ಇಸ್ ಈಕ್ವಲ್ಸ್ ಟು ಎ ಕೊಮ ಬಿ ಸಸ್ ದ್ಯಾಟ್ ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಈಸ್ ರಿಫ್ಲ್ಯಾಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಏನು ಹೇಳ್ತಿದ್ದಾರೆ ನೋಡಿ, ರಿಫ್ಲ್ಯಾಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಆಗುತ್ತೆ ಬಟ್ ಸಿಮೆಟ್ರಿಕ್ ಆಗೋದಿಲ್ಲ ಅಂತ ಪ್ರೂವ್ ಮಾಡಬೇಕು. ಕರೆಕ್ಟಾ? ಸೊ ರಿಫ್ಲ್ಯಾಕ್ಸಿವ್ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗ್ತಾ ಇದೆ ಮತ್ತು ಸಿಮೆಟ್ರಿಕ್ ಆಗ್ತಾ ಇಲ್ಲ, ಇದು ಕ್ವೆಶನ್ನಲ್ಲಿ ಕೊಟ್ಟಿರೋದು. ನೀವು ಇದನ್ನೇ ಶೋ ಮಾಡಬೇಕು ಇವಾಗ. ಕರೆಕ್ಟಾ? ಆಮೇಲೆ ಈ ಕ್ವೆಶನ್ ನೋಡಿ, ಆಲ್ರೆಡಿ 2017 ಮಾರ್ಚಲ್ಲಿ ಕೇಳಿದ್ದಾರೆ, 3 ಮಾರ್ಕ್ಸ್ಗೆ ಬಂದಿದೆ ಇದು. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ ಏನಾಗಿದೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ರಿಲೇಷನ್ ಆರ್ ಇನ್ ಆರ್ ಅಂದರೆ ರಿಯಲ್ ನಂಬರ್ಸ್ ತೊಗೋಬೇಕು. ಇಲ್ಲಿ ನಾವು ಯಾವ ನಂಬರ್ಸ್ ತೊಗೋಬೇಕು, ಆರ್ ಕ್ರಾಸ್ ಆರ್, ಈ ಆರ್ ಈ ಆರ್ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ. ಇದು ರಿಲೇಷನ್ ಆರ್ ಆಗಿರುತ್ತೆ, ಇದು ರಿಯಲ್ ನಂಬರ್. ಎರಡು ರಿಲೇಷನ್ ಸೆಟ್ ಏನಾಗಿರುತ್ತೆ, ಇಲ್ಲಿ ರಿಯಲ್ ನಂಬರ್ಸ್ ತೊಗೋಬೇಕು. ಸೊ ಓಕೆ, ಫಸ್ಟ್ ರಿಸಲ್ಟ್ ಏನಿದೆ, ರಿಫ್ಲ್ಯಾಕ್ಸಿವ್. ಓಕೆ, ರಿಫ್ಲ್ಯಾಕ್ಸಿವ್ ಕಂಡೀಷನ್ ಚೆಕ್ ಮಾಡಬೇಕಂದ್ರೆ ಫಸ್ಟ್ ನಿಮಗೇನು ಗೊತ್ತಿರಬೇಕು, ಕಂಡೀಷನ್ ಎ ಕೊಮ ಎ ತೊಗೋಬೇಕು. ಇಲ್ಲಿ ಜನರಲ್ ಆಗಿ ತೊಗೊಂತ ಹೋಗಬೇಕು. ಸೊ ಇವಾಗ ಎ ಕೊಮ ಎ ತೊಗೊಂಡ್ರೆ ಆನ್ಸರ್ ಏನು ಬರುತ್ತೆ, ಕಂಡೀಷನ್ ಮೊದಲೇ ಏನಿದೆ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಇದೆ. ಎ ಕೊಮ ಎ ತೊಗೊಳ್ಳಿ, ಇಲ್ಲ ಎಕ್ಸಾಂಪಲ್ಸ್ ತೊಗೊಂಡ್ರು ನೋ ಪ್ರಾಬ್ಲಮ್. ಎಕ್ಸಾಂಪಲ್ಸನ್ನೇ ತೊಗೊಂಡ್ರೆ ಏನಾಗುತ್ತೆ, ರಿಯಲ್ ನಂಬರ್ಸ್ ಯಾವ ಬರುತ್ತೆ, ರಿಯಲ್ ನಂಬರ್ಸಲ್ಲಿ ಎಲ್ಲ ಥರ ನಂಬರ್ಸ್ ಬರುತ್ತೆ, 1, 2, 3 ಇಲ್ಲ -1, -2, -3 ಇಲ್ಲ 1/2, 1/4 0.7 ಆರ್ √3 ಎಲ್ಲನೂ ಏನಾಗುತ್ತೆ, ಇವೆಲ್ಲ ರಿಯಲ್ ನಂಬರ್ಸಲ್ಲಿ ಬರುತ್ತೆ. ಸೊ ಇದರಲ್ಲಿನೂ ಒಂದು ಎಕ್ಸಾಂಪಲ್ಸ್ನ ತೊಗೊಳ್ಳಿ. ಓಕೆ, ನಾನು ಏನು ಮಾಡ್ತೀನಿ ಇವಾಗ, 1,1 ಚೆಕ್ ಮಾಡ್ತೀನಿ. 1,1 ತೊಗೋಬೇಕಾ, ಸೇಮ್ ರಿಫ್ಲ್ಯಾಕ್ಸಿವ್ ಕಂಡೀಷನಲ್ಲಿ 1 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1. ಓಕೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಅದಾದಮೇಲೆ 2,2 ತೊಗೊಂಡ್ರೆ ಏನಾಗುತ್ತೆ, 2 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 2 ಈಸ್ ಈಕ್ವಲ್ಸ್ ಟು ಸಿಂಬಲ್ ಇದೆಯಲ್ಲ, ಕರೆಕ್ಟ್, ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾನೆ ಹೋಗುತ್ತೆ. 4,4 ತೊಗೊಂಡ್ರೆ ಅದು ಸ್ಯಾಟಿಸ್ಫೈ ಆಗುತ್ತೆ, 5,5 ತೊಗೊಂಡ್ರೆ ಅದು ಸ್ಯಾಟಿಸ್ಫೈ ಆಗುತ್ತೆ ಅಂತಂದರೆ, ಇಲ್ಲಾಂದರೆ ಮತ್ತೆ ನೀವು ಬೇಕಿದ್ರೆ ಪಾಯಿಂಟ್ ಒಳಗೆ ತೊಗೊಳ್ಳಿ, -1, -1 ತೊಗೊಳ್ಳಿ. ಸೊ ಇದು ಕೂಡ ಸ್ಯಾಟಿಸ್ಫೈ ಆಗುತ್ತೆ, ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು -1. ಕರೆಕ್ಟ್?
ಮೈನಸ್ ಒನ್ ಈಸ್ ಲೆಸ್ ದನ್ ಅದಕ್ಕೋಸ್ಕರ ಮೈನಸ್ ಒನ್ ಅಂದರೆ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಜನರಲ್ ಆಗಿ ಇದನ್ನು ಬರೆದು ಬಿಡಬೇಕು. ಏನಾಯಿತು, ಎ ಕಾಮಾ ಎ ಈಸ್ ಬಿಲಾಂಗ್ಸ್ ಟು ಆರ್ ಬಿಕಾಸ್ ವಾಟ್ ಈಸ್ ದ ಕಂಡೀಷನ್, ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎ, ದೇರ್ ಫೋರ್ ಆರ್ ಈಸ್ ಅ ರಿಫ್ಲೆಕ್ಸಿವ್. ಕರೆಕ್ಟ್. ಸೊ ನೆಕ್ಸ್ಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಕಂಡೀಷನ್ ಏನಿದೆ ನೋಡಿ, ಇಲ್ಲಿ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂತಂದರೆ ಕಂಡೀಷನ್ ಏನಿದೆ, ಎ ಕಾಮ ಬಿ ತೊಗೋಬೇಕು. ಸೊ ಇವಾಗ ನಾನು ಏನು ತೊಗೋತೀನಿ, ಒಂದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ, 1,4 ತೊಗೋತಾ ಇದ್ದೀನಿ. 1,4 ಬಿಲಾಂಗ್ಸ್ ಟು ಆರ್ ಆಗುತ್ತಾ? ನಿಮ್ಮ ಕಂಡೀಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಇದೆ. ಅಂದರೆ ಎ ಅಂತಂದರೆ ಏನಿದೆ ಇಲ್ಲಿ, 1 ಇದೆ. 1 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಅಂದರೆ 4 ಇದೆ. ಇದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತಾ? 4 ದೊಡ್ಡದಿದೆ ಒಂದಕ್ಕಿಂತಲೂ. ಸೊ ಅದಾದಮೇಲೆ ಇದನ್ನು ರಿವರ್ಸ್ ಮಾಡಿದರೆ ಏನಾಗುತ್ತೆ ನೋಡಿ, 4,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕಂದರೆ 4 ಈಸ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1. ಇದು ಕಂಡೀಷನ್ ರಾಂಗ್ ಆಗುತ್ತೆ. 4 ಈಸ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1 ಆಗಿಬಿಡುತ್ತೆ. ಅದರ ಸಲುವಾಗಿ ಏನಂತ ಬರೀಬೇಕು ಇದನ್ನು ನಾವು, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಗಿವನ್ ರಿಲೇಷನ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಕರೆಕ್ಟ್. ಸೊ ಇದಾದಮೇಲೆ ಟ್ರಾನ್ಸಿಟಿವ್ ಕಂಡೀಷನ್ ಚೆಕ್ ಮಾಡಬೇಕು. ಸೊ ಟ್ರಾನ್ಸಿಟಿವ್ದಲ್ಲಿ ಟ್ರಾನ್ಸಿಟಿವಲ್ಲಿ ಎಕ್ಸಾಂಪಲ್ಸ್ ತೊಗೊಂಡು ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಬರೆದ್ರು ನಡೀತು. ಸೊ ಟ್ರಾನ್ಸಿಟಿವಲ್ಲಿ ಎಕ್ಸಾಂಪಲ್ಸ್ ತೊಗೊಳ್ಳಿ ಏನಾಗುತ್ತೆ, ನಾನೇನು ಮಾಡ್ತೀನಿ 2,6 ತೊಗೋತಾ ಇದ್ದೀನಿ ಫಸ್ಟ್. ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಕಂಡೀಷನ್ ಏನಿತ್ತು ನಿಮ್ಮದು, 2 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 6 ಆಗುತ್ತೆ. ಓಕೆ. ನೆಕ್ಸ್ಟ್ 6,9 ತೊಗೋತಾ ಇದ್ದೀನಿ. ಇಸ್ ಇಟ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಯಾಕಂದರೆ ಕಂಡೀಷನ್ ಏನಿತ್ತು ನಿಮ್ಮದು, 6 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 9 ಇದೆ. ಸೊ ಇದು ಸ್ಯಾಟಿಸ್ಫೈ ಆಗ್ತಾ ಇದೆ, ಇದು ಸ್ಯಾಟಿಸ್ಫೈ ಆಗ್ತಾ ಇದೆ. ಅಂದರೆ ಕಂಡೀಷನ್ ಏನು ಟ್ರಾನ್ಸಿಟಿವ್ದು, ಎ ಟು ಸಿ ಅಂದರೆ 2,9 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಯಾಕಂದರೆ 2 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 9 ಆಗೇ ಆಗುತ್ತೆ. ಅಂದರೆ ಯಾವ್ದು ಬೇಕಾದ ಎಕ್ಸಾಂಪಲ್ಸ್ ತೊಗೊಳ್ಳಿ, ಅದು ಸ್ಯಾಟಿಸ್ಫೈ ಆಗೇ ಆಗ್ತಾ ಇದೆ. ಅಂದರೆ ನೀವು ಕನ್ಕ್ಲೂಷನ್ ಏನು ಮಾಡಬೇಕು, ದ ಗಿವನ್ ರಿಲೇಷನ್ ಆರ್ ಈಸ್ ಟ್ರಾನ್ಸಿಟಿವ್. ಸೊ ದೇರ್ ಫೋರ್ ಲಾಸ್ಟ್ ಕನ್ಕ್ಲೂಷನ್, ದ ಗಿವನ್ ರಿಲೇಷನ್ ಆರ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಅಂದರೆ ಇದು ಬಂದಿತ್ತು. ನಾನು ಇವಾಗ ಸೆಕೆಂಡ್ ಕ್ವೆಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ ನೋಡಿ, ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆರ್ ಆಫ್ ದ ರಿಯಲ್ ನಂಬರ್ಸ್ ಡಿಫೈನ್ ಆ್ಯಸ್ ಆರ್ ಇಸ್ ಈಕ್ವಲ್ಸ್ ಟು ಎ ಕಮಾ ಬಿ ಸಸ್ ದ್ಯಾಟ್. ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಆರ್ ಇಸ್ ಈಕ್ವಲ್ಸ್ ಟು ಎ ಕಮಾ ಬಿ ಸಸ್ ದ್ಯಾಟ್ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಅಂದರೆ ಮೂರು ಸ್ಯಾಟಿಸ್ಫೈ ಆಗೋದಿಲ್ಲ ಅಂತ ಪ್ರೂವ್ ಮಾಡಬೇಕು ನೋಡಿ. ರಿಫ್ಲೆಕ್ಸ್ ಆಗೋಲ್ಲ, ಸಿಮೆಟ್ರಿಕ್ ಆಗೋಲ್ಲ, ಮತ್ತು ಟ್ರಾನ್ಸಿಟಿವ್ನೂ ಆಗೋದಿಲ್ಲ. ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಗುತ್ತೆ 3 ಮಾರ್ಕ್ಸ್ಗೆ. ಓಕೆ ನೋಡಿ, ಇವಾಗ ಕೊಟ್ಟಿರೋ ಕಂಡೀಷನ್ ಏನಿದೆ, ರಿಯಲ್ ನಂಬರ್ಸ್ ಇದಾವೆ ಅಂದರೆ ಎರಡು ರಿಯಲ್ ನಂಬರ್ಸೇ ತೊಗೋಬೇಕು. ಆರ್ ಕ್ರಾಸ್ ಆರ್ ಅಂದರೆ ರಿಯಲ್ ನಂಬರ್ಸ್ ತೊಗೋಬೇಕು. ಓಕೆ, ರಿಯಲ್ ನಂಬರ್ಸ್ ಅಂದರೆ ಯಾವ್ಯಾವ ಬರ್ತಾವೆ ಆಲ್ರೆಡಿ ನಾನು ಹೇಳಿದೆ, 1 ಬರ್ದು, 2, 3 ತೊಗೋಬೋದಿಲ್ಲ, 1/2 ತೊಗೋಬೋದು, ಇಲ್ಲ 3 ತೊಗೋ. ಯೂಶ್ವಲಿ ಏನು ಮಾಡಿಬಿಡ್ತಾರೆ, ಫಸ್ಟ್ ಕಂಡೀಷನ್ ಏನಿದೆ ನಿಮ್ಮದು ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕಾದ್ರೆ ಭಾಳ ಸ್ಟೂಡೆಂಟ್ಸ್ ಇಲ್ಲೇ ಕನ್ಫ್ಯೂಷನ್ ಮಾಡಿ ರಾಂಗ್ ಆನ್ಸರ್ ಬರೆದ್ಬಿಡ್ತಾರೆ. ಅವ್ರು ಕೊಟ್ಟಿರೋದು ಆಲ್ರೆಡಿ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ ಅಂತ. ಇಲ್ಲಿ ಏನಾಗುತ್ತೆ ನೋಡಿ, ನೀವು ಸಪೋಸ್ 1,1 ತೊಗೊಂಡ್ರೆ ಏನಾಗುತ್ತೆ ನೋಡಿ, ಕಂಡೀಷನ್ ನಿಮ್ದು ಏನಿದೆ ಕಂಡೀಷನ್, ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್. 1 ಹಾಕಿದರೆ ಇಲ್ಲಿ 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ. ಓಕೆ, ಇದು ಸ್ಯಾಟಿಸ್ಫೈ ಆಯಿತು. 2,2 ತೊಗೊಂಡ್ರೆ ಏನಾಗುತ್ತೆ ನೋಡಿ, 2 ಈಸ್ ಲೆಸ್ ದನ್ ಆರ್ ಈಕ್ವಲ್ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಓಕೆ, ಇದು ಸ್ಯಾಟಿಸ್ಫೈ ಆಗುತ್ತೆ, 2 ಈಸ್ ಲೆಸ್ ದನ್ 4 ದೊಡ್ಡದಿದೆ. ಓಕೆ, ಅದೇ ರೀತಿ 3,3 ತೊಗೊಂಡ್ರೂ ಸ್ಯಾಟಿಸ್ಫೈ ಆಗುತ್ತಾ? ಇಲ್ಲ ಅಂದರೆ 10 ತೊಗೊಳ್ಳಿ, 10,10 ಅಂದರೆ 10 ಈಸ್ ಲೆಸ್ ದನ್ ಈಕ್ವಲ್ 10 ಸ್ಕ್ವೇರ್ ಅಂದರೆ 100, ಇದೂ ಸ್ಯಾಟಿಸ್ಫೈ ಆಗುತ್ತೆ ಅಂಥೇಳಿ ಲಾಸ್ಟಿಗೆ ನೀವು ಕನ್ಕ್ಲೂಷನ್ ಏನಂತ ಬರ್ಬಿಡ್ತೀರಾ. ಓಕೆ, ಇಟ್ ಈಸ್ ಅ ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈಡ್. ನೋ, ಇಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ. ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅವರು, ಇದು ರಿಫ್ಲೆಕ್ಸಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ ಅಂತ ಪ್ರೂವ್ ಮಾಡಬೇಕು ನಾವು. ಸೊ ಅಂದರೆ ಯಾವ ನಂಬರ್ ಸ್ಯಾಟಿಸ್ಫೈ ಆಗೋದಿಲ್ಲ ಅದನ್ನು ನೀವು ಫಸ್ಟ್ ಫೈಂಡ್ ಮಾಡ್ಕೋಬೇಕು. ಸೊ ಯಾವ ನಂಬರ್ ನಿಮ್ಗೆ ಸ್ಯಾಟಿಸ್ಫೈ ಆಗೋದಿಲ್ಲಪ್ಪ ಅಂತಂದರೆ ನೀವು ಇಲ್ಲಿ ತೊಗೋಬೇಕಾಗಿರೋದು ಡೆಸಿಮಲ್ 1/2,1/2 ಇದನ್ನು ತೊಗೊಳ್ಳಿ. ಓಕೆ, ಸೊ 1/2,1/2 ಯಾಕೆ ತೊಗೋಬೇಕು? ಇದು ಕೂಡ ರಿಯಲ್ ನಂಬರ್ ಆಗಿರುತ್ತೆ, ಇದು ನಿಮಗೆ ಗ್ರೂಪಲ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ನೋಡಿ, ಸೊ 1/2 ಅಂದರೆ ಏನಿದೆ ನಿಮ್ಮ ಕಂಡೀಷನ್, ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಇದೆ. ಇಲ್ಲಿ 1/2 ಬರೀತೀರ, ಲೆಸ್ ದನ್ ಆರ್ ಈಕ್ವಲ್ಸ್ ಟು 1/2 ಸ್ಕ್ವೇರ್ ಅಂದರೆ ಇದು ಎಷ್ಟಾಗುತ್ತೆ, 1/4 ಆಗುತ್ತೆ. ಕರೆಕ್ಟಾ?
ಸೊ ಇದು ಲೆಸ್ 1/2 ಮತ್ತು 1/4 ನೋಡಿದ್ರೆ 1/2 ದೊಡ್ಡದಾಗಿರುತ್ತೆ, 1/4 ದೊಡ್ಡದಾಗಿರುತ್ತಲ್ಲ, ಯಾಕಂದರೆ ಇದು ಡೆಸಿಮಲ್ ಒಳಗೆ ಬರೋದು ಏನಾಗುತ್ತೆ ನೋಡಿ, ಇದು 0.5 ಇದು ಮಾಡಿ ನೋಡಿ ಏನಾಗುತ್ತೆ ಡಿವೈಡ್ ಮಾಡಿ ನೋಡಿ ಎಷ್ಟಾಗುತ್ತೆ, 0.25 ಆಗುತ್ತಾ. ಓಕೆ, ಇವೆರಡು ಚೆಕ್ ಮಾಡ್ಕೊಳ್ಳಿ, 0.5 ಮತ್ತು 0.25, 0.25 ದೊಡ್ಡದಲ್ಲ, 0.5ಕ್ಕಿಂತಲೂ, ಅಂದರೆ ಈ ಕಂಡೀಷನ್ ರಾಂಗ್ ಆಯಿತು, ಅಂದರೆ ಇದು ಕಂಡೀಷನ್ ಏನಾಗುತ್ತೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಅಂದರೆ 1/2 ಇಸ್ ನಾಟ್ ಲೆಸ್ ದೆನ್ ಆರ್ ಕೋಸ್ಟ್ 1/4, ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಒಂದು ಕೇಸ್ ಕ್ಯಾನ್ಸಲ್ ಆಗಿಬಿಡ್ತು ಅಂದರೆ ಏನಂತ ಬರೀಬೇಕು, ದ ಕೊಟ್ಟಿರುವಂಥ ರಿಲೇಷನ್ ಏನಾಗಿರುತ್ತೆ ನಾಟ್ ರಿಫ್ಲೆಕ್ಸ್ ಆಗಿರುತ್ತೆ. ರಿವಿಷನ್ ಯಾವ ರೀತಿ ಬರೀಬೇಕಂದ್ರೆ 1/2, 1/2 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬಿಕಾಸ್ 1/2 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1/4, ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿ ಕಂಡೀಷನ್. ಸೊ ಸಿಮೆಟ್ರಿಕಲಿ ನಾವು ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ, 1,2 ಈಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ ನೋಡಿ, ಕಂಡೀಷನ್ ಏನಿತ್ತು ನಿಮ್ಮದು, 1 ಈಸ್ ಲೆಸ್ ದ್ಯಾನ್ ಈಕ್ವಲ್ಸ್ ಟು 2 ಸ್ಕ್ವೇರ್, ಅಂದರೆ 1 ಈಸ್ ಲೆಸ್ ದ್ಯಾನ್ ಈಕ್ವಲ್ಸ್ ಟು 2 ಸ್ಕ್ವೇರ್, ಅಂದರೆ ಎಷ್ಟಾಯಿತು, 4 ಆಯಿತಾ. ಓಕೆ, ನಿಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇತ್ತು ಅಂದರೆ ಬಿಲಾಂಗ್ಸ್ ಟು ಆರ್. ಇದನ್ನು ರಿವರ್ಸ್ ಮಾಡಬೇಕು ಸಿಮೆಟ್ರಿಕಲಿ. ಸಿಮೆಟ್ರಿಕಲ್ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ನೀವು 2,1 ಈಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ ಇಲ್ಲ ಚೆಕ್ ಮಾಡ್ಕೊಳ್ಳಿ, ಬಿಲಾಂಗ್ಸ್ ಟು ಆರ್ ಆಗುತ್ತಾ ಇಲ್ಲ ಚೆಕ್ ಮಾಡಿ, 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಇಲ್ಲಿ ಬಿ ಜಾಗದಲ್ಲಿ 1 ಅದೇ 1 ಸ್ಕ್ವೇರ್, ಅಂದರೆ ಎಷ್ಟಾಯ್ತು ಇದು, ಮತ್ತೆ ಹೊಳೆ 1 ಆಗುತ್ತಾ. ಸೊ ಅಂದರೆ ಇದು 2 ಮತ್ತು 1ನಲ್ಲಿ 2 ದೊಡ್ಡದಿದೆ, ಅಂದರೆ ಇದು ಸ್ಯಾಟಿಸ್ಫೈ ಆಗಲಿಲ್ಲ, ಕರೆಕ್ಟ್. 2 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1 ದೊಡ್ಡದಿಲ್ಲ, 2 ದೊಡ್ಡದಿದೆ, ಅಂದರೆ ಇದೇನಾಗುತ್ತೆ, ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ, ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು ನಿಮಗೆ, 1 ನಾಟ್ ಸ್ಯಾಟಿಸ್ಫೈ ಆಯ್ತು ಅಂದರೆ ಅದು ಟೋಟಲ್ ರಿಲೇಷನ್ ಏನಾಗಿರುತ್ತೆ, ನಾಟ್ ಸಿಮೆಟ್ರಿಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವಲ್ಲಿ ಎಕ್ಸಾಂಪಲ್ಸ್ ತಗೊಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವೇನಂತ ಪ್ರೂವ್ ಮಾಡಬೇಕು, ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗೋದಿಲ್ಲ ಅಂತ ಪ್ರೂವ್ ಮಾಡಬೇಕು. ಆ ಥರ ಇರುವಂಥ ಎಲಿಮೆಂಟ್ನ ತೊಗೋಬೇಕು. 8,3 ತೊಗೋತಾ ಇದ್ದೀನಿ ನಾನು, 8,3 ಈಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಆಗುತ್ತೆ ಎಲ್ಲ ಚೆಕ್ ಮಾಡಿ, 8 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 3 ಸ್ಕ್ವೇರ್, 3 ಸ್ಕ್ವೇರ್ ಅಂದರೆ ಎಷ್ಟಾಯಿತು, ಇದನ್ನು ಆನ್ಸರು 9 ಆಗುತ್ತಾ. ಸೊ 9 ದೊಡ್ಡದಿದೆ 8ಕ್ಕಿಂತಲೂ, ಓಕೆ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಇಲ್ಲಿ 3 ಇದೆ ಅಂದರೆ 3ಯಿಂದನೇ ಸ್ಟಾರ್ಟ್ ಮಾಡಬೇಕು, 3,2 ತೊಗೋತಾ ಇದ್ದೀನಿ, 3,24 ಬಿಲಾಂಗ್ಸ್ ಟು ಆಗುತ್ತೆ ನೋಡಿ, 3 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಅಂತಂದರೆ ಎಷ್ಟಾಯಿತು, 4 ಆಯಿತಾ, ಅಂದರೆ ಇದು ಕೂಡ ಸ್ಯಾಟಿಸ್ಫೈ ಆಗುತ್ತೆ, 4 ದೊಡ್ಡದಿದೆ 3ಗಿಂತ. ಸೊ ಅದಾದಮೇಲೆ ನೆಕ್ಸ್ಟು ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್, 8,2 ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ ಇಲ್ಲೋ ಚೆಕ್ ಮಾಡಿ, 8 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ ಎಷ್ಟಾಯಿತು, 4 ಆಯಿತು. ಇದು ದೊಡ್ಡ ಆಗೋದಿಲ್ಲ 8 ಮತ್ತು 4ದಿಂದ, ಅಂದರೆ ಇದೇನಾಗುತ್ತೆ ನಿಮ್ಮದು, ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ, ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಎಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಬರುತ್ತೆ. ಪ್ರತಿಯೊಂದು ಸ್ಟೆಪ್ಪಿಗೂ 1 1 ಮಾರ್ಕ್ಸ್, ರಿಫ್ಲೆಕ್ಸಿಗೆ 1, ಸಿಮೆಟ್ರಿಕ್ 1, ಆಮೇಲೆ ಟ್ರಾನ್ಸಿಟಿವ್ 1. ಇಲ್ಲಿ ಇದನ್ನೆಲ್ಲ ಮಾಡಬೇಕಂತೇನೂ ಇಲ್ಲ, ಇದಷ್ಟೇ ಬರೆದ್ರೆ ಸಾಕು. 1,2, 1/2 ಇಸ್ ನಾಟ್ ಬಿಲಾಂಗ್ಸ್ ಟು ಆರ್, ಇದನ್ನು ಬರೆದ್ಬಿಟ್ಟು ಇಷ್ಟೇ ಬರೆದನು ಓಕೆ. ಇದು ನಾನು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಇವಲ್ಲಿ ಎಕ್ಸಾಂಪಲ್ಸ್ ತೊಗೊಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವೇನಂತ ಪ್ರೂವ್ ಮಾಡಬೇಕು, ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗೋದಿಲ್ಲ ಅಂತ ಪ್ರೂವ್ ಮಾಡಬೇಕು. ಆ ಥರ ಇರುವಂಥ ಎಲಿಮೆಂಟ್ನ ತೊಗೋಬೇಕು. 8,3 ತೊಗೋತಾ ಇದ್ದೀನಿ ನಾನು, 8,3 ಈಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಆಗುತ್ತೆ ಎಲ್ಲ ಚೆಕ್ ಮಾಡಿ, 8 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 3 ಸ್ಕ್ವೇರ್, 3 ಸ್ಕ್ವೇರ್ ಅಂದರೆ ಎಷ್ಟಾಯಿತು, ಇದನ್ನು ಆನ್ಸರು 9 ಆಗುತ್ತಾ. ಸೊ 9 ದೊಡ್ಡದಿದೆ 8ಕ್ಕಿಂತಲೂ, ಓಕೆ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಇಲ್ಲಿ 3 ಇದೆ ಅಂದರೆ 3ಯಿಂದನೇ ಸ್ಟಾರ್ಟ್ ಮಾಡಬೇಕು, 3,2 ತೊಗೋತಾ ಇದ್ದೀನಿ, 3,24 ಬಿಲಾಂಗ್ಸ್ ಟು ಆಗುತ್ತೆ ನೋಡಿ, 3 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಅಂತಂದರೆ ಎಷ್ಟಾಯಿತು, 4 ಆಯಿತಾ, ಅಂದರೆ ಇದು ಕೂಡ ಸ್ಯಾಟಿಸ್ಫೈ ಆಗುತ್ತೆ, 4 ದೊಡ್ಡದಿದೆ 3ಗಿಂತ. ಸೊ ಅದಾದಮೇಲೆ ನೆಕ್ಸ್ಟು ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರು, 8,2 ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ ಇಲ್ಲೋ ಚೆಕ್ ಮಾಡಿ, 8 ಈಸ್ ಲೆಸ್ ದನ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ ಎಷ್ಟಾಯಿತು, 4 ಆಯಿತು. ಇದು ದೊಡ್ಡ ಆಗೋದಿಲ್ಲ 8 ಮತ್ತು 4ದಿಂದ, ಅಂದರೆ ಇದೇನಾಗುತ್ತೆ ನಿಮ್ಮದು, ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ, ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಎಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಬರುತ್ತೆ. ಪ್ರತಿಯೊಂದು ಸ್ಟೆಪ್ಪಿಗೂ 1 1 ಮಾರ್ಕ್ಸ್, ರಿಫ್ಲೆಕ್ಸಿಗೆ 1, ಸಿಮೆಟ್ರಿಕ್ 1, ಆಮೇಲೆ ಟ್ರಾನ್ಸಿಟಿವ್ 1. ಇಲ್ಲಿ ಇದನ್ನೆಲ್ಲ ಮಾಡಬೇಕಂತೇನೂ ಇಲ್ಲ, ಇದಷ್ಟೇ ಬರೆದ್ರೆ ಸಾಕು. 1,2, 1/2 ಇಸ್ ನಾಟ್ ಬಿಲಾಂಗ್ಸ್ ಟು ಆರ್, ಇದನ್ನು ಬರೆದ್ಬಿಟ್ಟು ಇಷ್ಟೇ ಬರೆದನು ಓಕೆ. ಇದು ನಾನು ಎಕ್ಸಾಂಪಲ್ ಕೊಟ್ಟಿರೋದು ಓಕೆ. ನಾನು ಇವಾಗ ಕ್ವಶನ್ ನಂಬರ್ 5 ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಚೆಕ್ ವೆದರ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ ಆರ್ ಇಸ್ ಈಕ್ವಲ್ಸ್ ಟು a, b ಸಚ್ ದ್ಯಾಟ್ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್. ಇಲ್ಲಿ ನೀವೇ ಚೆಕ್ ಮಾಡಬೇಕಾಗಿರೋದು ಕೊಟ್ಟಿರೋದು ಕ್ವಶನ್ನು, ಅಂದರೆ ಮತ್ತೆ ಏನಿದೆ ರಿಲೇಷನ್ ಇಲ್ಲಿ, a, b ಇದೆ, ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್ ಕೊಟ್ಟಿದ್ದಾರೆ ಈ ಸತಿ, ಮತ್ತು ಇಲ್ಲಿ ರಿಯಲ್ ನಂಬರ್ಸೇ ತೊಗೋಬೇಕು. ಬಟ್ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಚೆಕ್ ವೆದರ್ ಅಂತಿದೆ. ಇದನ್ನು ನೀವಾಗೆ ಚೆಕ್ ಮಾಡಬೇಕು ಎಲ್ಲ ನಂಬರ್. ಹಿಂದಿನ ಎಕ್ಸಾಂಪಲ್ ಏನಾಗಿತ್ತು,
ಅವ್ರು ಶೋ ದ್ಯಾಟ್ ಅಂತ ಕೊಟ್ಟಿದ್ರು, ಇದು ಆಗುತ್ತೆ ಇವು ಆಗೋದಿಲ್ಲ ಅಂದರೆ ಅವಾಗ ಅದನ್ನೇ ನೀವು ಪ್ರೂವ್ ಮಾಡಬೇಕು. ಇಲ್ಲಿ ನೀವೇ ಚೆಕ್ ಮಾಡಿ ಇದು ಕರೆಕ್ಟ್ ಆಗುತ್ತೋ ಇಲ್ಲ ಅನ್ನೋದನ್ನು ಚೆಕ್ ಮಾಡಬೇಕು. ಓಕೆ, ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಇಲ್ಲಿ, ರಿಫ್ಲೆಕ್ಸಿವ್ ಕ್ವಶನ್ ತೊಗೊಬಿಡ್ತೀನಿ ಡೈರೆಕ್ಟಾಗಿ. ರಿಫ್ಲೆಕ್ಸಿವ್ ಕಂಡೀಷನ್ ಏನಿದೆ, ಎ ಕಮ ಎ ಇದೆ, ಮತ್ತು ಇಲ್ಲಿ ರಿಯಲ್ ನಂಬರ್ ಒನ್ ಬಂದು ತೊಗೊಂಡ್ರೆ ಮತ್ತೆ ಇದು ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಟೂ ಕಮ ಟೂ ತೊಗೊಂಡ್ರೆ ಟೂ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಟೂ ಕ್ಯೂಬ್ ಆನ್ಸರ್ ಏಟ್, ಮತ್ತೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲಿ ಈ ಇಂಟಿಜರ್ಸ್ ವ್ಯಾಲ್ಯೂಸ್ ತೊಗೋಬಾರ್ದು, ಅದ್ರ ಬದಲು ಏನು ತೊಗೋಬೇಕು, ಒನ್ ಬೈ ಟೂ ಕಮ ಒನ್ ಬೈ ಟೂನು ತೊಗೊಳ್ಳಿ. ಒನ್ ಬೈ ಟೂ ಕಮ ಒನ್ ಬೈ ಟೂ, ನೀವು ಬೇಕಿದ್ರೆ ಒನ್ ಬೈ ತ್ರೀ ತೊಗೊಳ್ಳಿ, ಒನ್ ಬೈ ಫೋರ್ ಒನ್ ಬೈ ಫೋರ್ನು ತೊಗೊಳ್ಳಿ, ಅದನ್ನು ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಒನ್ ಬೈ ಟೂ ಕಮ ಒನ್ ಬೈ ಟೂ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ ಇಲ್ಲ ಚೆಕ್ ಮಾಡಿ. ಏನಿದೆ ಕಂಡೀಷನ್ ನಿಮ್ಮದು, ಒನ್ ಬೈ ಟೂ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಒನ್ ಬೈ ಟೂ ಕ್ಯೂಬ್ ಇದೆ, ಕರೆಕ್ಟ್. ಸೊ ಇದು ಒನ್ ಬೈ ಟೂ ಆ್ಯಸ್ ಇಟ್ ಈಸ್ ಬರೀತಿ. ಒನ್ ಬೈ ಟೂ ಕ್ಯೂಬ್ ಅಂದರೆ ಒನ್ ಕ್ಯೂಬ್ ಅಂದರೆ ಅಷ್ಟೇ ಆಗುತ್ತೆ, ಟೂ ಕ್ಯೂಬ್ ಅಂದರೆ ಏಟ್ ಆಯಿತು. ಒನ್ ಬೈ ಟೂ ಆ್ಯಸ್ ಇಟ್ ಈಸ್ ಒನ್ ಬೈ ಟೂ ಅಂತಂದರೆ ಏನು ನೀವು ಬರಿಬೋದು, ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಬರಿಬೋದು. ಒನ್ ಬೈ ಏಟ್ ಅಂದರೆ ಎಷ್ಟಾಗುತ್ತೆ, ಜೀರೋ ಪಾಯಿಂಟ್ ಒನ್ ಟೂ ಅಪ್ರಾಕ್ಸಿಮೇಟ್ ಆಗುತ್ತೆ. ಸೊ ಇವಾಗ ಚೆಕ್ ಮಾಡ್ಕೊಳ್ಳಿ, ಜೀರೋ ಪಾಯಿಂಟ್ ಫೈವ್ ಮತ್ತು ಜೀರೋ ಪಾಯಿಂಟ್ ಒನ್ ಟೂ ಇದು ದೊಡ್ಡದಾಗಲ್ಲ, ಇದು ದೊಡ್ಡದಾಗುತ್ತೆ. ಜೀರೋ ಪಾಯಿಂಟ್ ಫೈವ್ ದೊಡ್ಡದಾಗುತ್ತೆ ಅಂದರೆ ಇದು ನಾಟ್ ಬಿಲಾಂಗ್ಸ್ ಟು ಆಯಿತಾ. ಸೊ ಇದು ನಾಟ್ ಬಿಲಾಂಗ್ಸ್ ಅಂದರೆ ಇಲ್ಲಿನೂ ಎಲ್ಲ ಏನಾಗಿರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಏನಾಯ್ತು ಇವಾಗ, ನಾಟ್ ಬಿಲಾಂಗ್ಸ್ ಟು ಆರ್ ಆಯಿತು. ಒನ್ ಬೈ ಟೂ ಕಮ ಒನ್ ಬೈ ಟೂ ನಾಟ್ ಸ್ಯಾಟಿಸ್ಫೈ ಆಯಿತು ಅಂದರೆ ಇಲ್ಲಿ ಏನಂತ ಬರೀಬೇಕು ನೀವು, ಆರ್ ಈಸ್ ನಾಟ್ ರಿಫ್ಲ್ಯಾಕ್ಸಿವ್, ಕರೆಕ್ಟ್. ಸೊ ಇನ್ನು ನೆಕ್ಸ್ಟ್ ಇದೇ ರೀತಿ ಸಿಮೆಟ್ರಿಕ್ ಚೆಕ್ ಮಾಡ್ಕೊಳ್ಳಿ. ಸಿಮೆಟ್ರಿಕ್ ಏನಿದೆ ನೋಡಿ, ಆಲ್ರೆಡಿ ಕೊಟ್ಟಿದ್ರೆ ಅದೇ ಎಕ್ಸಾಂಪಲ್ಸ್ನ ತೊಗೊಳ್ಳಿ. ಪ್ರೀವಿಯಸ್ ಎಕ್ಸಾಂಪಲ್ ಒನ್ ಕಾಮ ಟೂ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ ನೋಡಿ. ಒನ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಟೂ ಕ್ಯೂಬ್. ಸೊ ಟೂ ಕ್ಯೂಬ್ ಅಂದರೆ ಒನ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟೂ ಏಟ, ಓಕೆ ಸ್ಯಾಟಿಸ್ಫೈ ಆಗುತ್ತಾ. ಸೊ ಅದಾದಮೇಲೆ ನೆಕ್ಸ್ಟ್ ಇದನ್ನು ರಿವರ್ಸ್ ಮಾಡಿ, ಟೂ ಕಾಮ ಒನ್ ಈಸ್ ಬಿಲಾಂಗ್ಸ್ ಟು ಆರ್ ಆಗುತ್ತೋ ಇಲ್ಲೋ ಚೆಕ್ ಮಾಡಬೇಕಂದ್ರೆ ಏನಾಗುತ್ತೆ ನೋಡಿ, ಟೂ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಒನ್ ಕ್ಯೂಬ್ ಅಂದರೆ ಎಷ್ಟಾಗುತ್ತೆ, ಇದು ಮತ್ತೆ ಒಳ್ಳೆ ಒನ್ನೇ ಆಗುತ್ತೆ, ಮತ್ತು ಇದೇನಾಗುತ್ತೆ ಸ್ಯಾಟಿಸ್ಫೈ ಆಗೋಲ್ಲ, ಯಾಕಂದರೆ ಟೂ ಈಸ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಒನ್. ಅಂದರೆ ಇದು ಏನಾಯಿತು, ನಾಟ್ ಬಿಲಾಂಗ್ಸ್ ಟು ಆಯಿತು. ಅಂದರೆ ಕನ್ಕ್ಲೂಷನ್ ಏನಾಗುತ್ತೆ ಇದ್ರದ್ದು, ಆರ್ ಈಸ್ ನಾಟ್ ಸಿಮೆಟ್ರಿಕ್, ಕರೆಕ್ಟ್. ಸೊ ಇದಾದಮೇಲೆ ಇಂಪಾರ್ಟೆಂಟ್ ಬರೋದು ಟ್ರಾನ್ಸಿಟಿವ್ ಕಂಡೀಷನ್. ಟ್ರಾನ್ಸಿಟಿವ್ ಅಲ್ಲಿ ಫಸ್ಟ್ ನಾನು ತೊಗೊತಾ ಇದ್ದೀನಿ ಇಲ್ಲಿ ಅಂದರೆ ನೈನ್ ಕಾಮ ತ್ರೀ ತೊಗೊತಾ ಇದ್ದೀನಿ. ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ ಇಲ್ಲ ನೋಡಿ. ನೈನ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ತ್ರೀ ಕ್ಯೂಬ್. ತ್ರೀ ಕ್ಯೂಬ್ ಅಂದರೆ ಎಷ್ಟಾಗುತ್ತೆ, ಟ್ವೆಂಟಿ ಸೆವೆನ್ ಆಗುತ್ತೆ. ತ್ರೀ ಇಂಟು ತ್ರೀ ನೈನ್, ನೈನ್ ಇಂಟು ತ್ರೀ ಟ್ವೆಂಟಿ ಸೆವೆನ್. ಓಕೆ, ಇದು ಸ್ಯಾಟಿಸ್ಫೈ ಆಗುತ್ತೆ, ಯಾಕೆ ಟ್ವೆಂಟಿ ಸೆವೆನ್ ದೊಡ್ಡದಿದೆ ಕಂಪೇರ್ ಟು ನೈನ್. ಅದಾದಮೇಲೆ ಇಲ್ಲಿ ತ್ರೀ ಇದೆ ಅಂದರೆ ತ್ರೀನೇ ತೊಗೋಬೇಕು. ತ್ರೀ ಕಾಮ ಟೂ ತೊಗೋತಾ ಇದ್ದೀನಿ. ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ ಇಲ್ಲ ನೋಡಿ. ತ್ರೀ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಟೂ ಕ್ಯೂಬ್. ಟೂ ಕ್ಯೂಬ್ ಅಂದರೆ ಎಷ್ಟಾಗುತ್ತೆ, ಇದು ಏಟ್ ಆಗುತ್ತಾ. ಓಕೆ, ಏಟ್ನೂ ದೊಡ್ಡದಿದೆ ಕಂಪೇರ್ ಟು ತ್ರೀ. ಟೂ ಇಂಟು ಟೂ ಫೋರ್, ಫೋರ್ ಇಂಟು ಟೂ ಏಟ್ ಆಯಿತು. ಸೊ ಓಕೆ, ಇದು ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ನೈನ್ ಕಾಮ ಟೂ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೋ ಇಲ್ಲ ನೋಡಿ. ನೈನ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಟೂ ಕ್ಯೂಬ್. ನೈನ್ ಈಸ್ ಲೆಸ್ ಟೂ ಕ್ಯೂಬ್ ಅಂದರೆ ಮತ್ತೆ ಏನಾಯ್ತಿದ್ದು, ಏಟ್ ಆಯಿತು. ಏಟ್ ನೈನ್ಕ್ಕಿಂತ ದೊಡ್ಡದಿಲ್ಲ, ಅದರ ಸಲುವಾಗಿ ಏನಾಯ್ತಿದ್ದು ಕ್ಯಾನ್ಸಲ್ ಆಯಿತು. ಅಂದರೆ ನೀವು ಇಲ್ಲೇನು ಬರೀಬೇಕು, ದ ಗಿವನ್ ರಿಲೇಷನ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್, ಕರೆಕ್ಟ್. ಅಂದರೆ ಏನಾಯ್ತಿದ್ದು, ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್ ಆ್ಯಂಡ್ ನಾಟ್ ಟ್ರಾನ್ಸಿಟಿವ್. ಬೈ ಯೂಸಿಂಗ್ ದ ಎಲಿಮೆಂಟ್ರಿ ಆಪರೇಷನ್ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಮ್ಯಾಟ್ರಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಏನು ಫೈಂಡ್ ಮಾಡಬೇಕಂದ್ರೆ ನಾವು ಇವಾಗ ಎ ಇನ್ವರ್ಸ್ ಫೈಂಡ್ ಮಾಡಬೇಕು, ರೈಟ್. ಓಕೆ, ಸೊ ನಾವು ಎ ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇದಕ್ಕೆ ಫಸ್ಟ್ ಇಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ ಎ ಈಸ್ ಈಕ್ವಲ್ಸ್ ಟು ಐ ಇಂಟು ಎ. ಐ ಅಂದರೆ ಒನ್ ಅನ್ನೋದು, ಅದರ ವ್ಯಾಲ್ಯೂ ಯಾವಾಗಲೂ ಬಂದಿರುತ್ತೆ. ಒನ್ ಇಂಟು ಎ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಹೇಳಿ ಏನೇ ಆನ್ಸರ್ ಬರುತ್ತೆ. ಸೊ ಈ ರೀತಿಯಿಂದ ನೀವು ನೆನಪಿಟ್ಬೇಕು ಯಾವಾಗ ಎ ಈಸ್ ಈಕ್ವಲ್ಸ್ ಟು ಐ ಇಂಟು ಎ, ಕರೆಕ್ಟಾ. ಸೊ ಇದಾದ್ಮೇಲೆ ಏನು ಮಾಡಬೇಕು, ಎ ಅಂತಂದ್ರೆ ಏನಿದೆ ಕೊಟ್ಟಿರೋ ಮ್ಯಾಟ್ರಿಕ್ಸ ಇಲ್ಲಿ ಬರ್ಕೊಳ್ಳಿ. ಏನಿದೆ, ಒನ್ ಟೂ ಟೂ ಮೈನಸ್ ಒನ್, ಆಯಿತಾ. ಅದಾದಮೇಲೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಟೂ ಇಂಟು ಟು ಆರ್ಡ್ರೆ ಒನ್ ಝೀರೋ ಝೀರೋ ಒನ್. ಅದಾದಮೇಲೆ ಎ ಇಲ್ಲಿ ಆ್ಯಸ್ ಇಟ್ ಇಸ್ ಬರಿ, ಇಲ್ಲಿ ಬರೆಯುವಂಥ ನೆಸೆಸರಿ ಇಲ್ಲ, ಇಲ್ಲಿ ಆ್ಯಸ್ ಇಟ್ ಇಸ್ ಬರಿ. ಸೊ ಇದಾದಮೇಲೆ ಇಲ್ಲಿರುವಂಥ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂಥ ಮ್ಯಾಟ್ರಿಕ್ಸ್ ಎಲ್ಲ ಎಲಿಮೆಂಟ್ಸು ಐಡೆಂಟಿಟಿ ಎಲಿಮೆಂಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಇದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದನ್ನು ಕನ್ವರ್ಟ್ ಮಾಡಬೇಕಂದ್ರೆ ಅಲ್ಲಿ ನಾವು ಏನು ಮಾಡಬೇಕು, ಆಪರೇಷನ್ ಯೂಸ್ ಮಾಡಬೇಕು, ಕರೆಕ್ಟಾ. ಸೊ ಇದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನಿದೆ, ನಿಮ್ದು ಐಡೆಂಟಿಟಿ ಒನ್ ಝೀರೋ ಝೀರೋ ಒನ್. ಸೊ ಈ ರೀತಿ ಥರ ನೀವು ಚೇಂಜಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಂಬರ್ ಒನ್ ಆಗಿ ಸೆಕೆಂಡ್ ನಂಬರ್ ಝೀರೋ, ಥರ್ಡ್ ನಂಬರ್ ಒನ್ ಆಗಿ ಝೀರೋ.
सो इवागिल्ली कोट्टिरो मैट्रिक्स एनिदे अदु 1 2 2 minus 1 इदे सो ई प्लेस नल्ली फस्ट स्टार्ट माडबेकागिरोदु ई प्लेस अदाद मेले नेक्स्ट इदु अदाद मेले इदु अदाद मेले इदु सो करेक्ट यु शेप अल्ली होगबेकु चेंज माड्कोंत इदु 1 इदे ऑलरेडी निम्मदु 1 इदे सो नो प्रॉब्लम नेक्स्ट 2 न ಏನಂತ ಚೇಂಜ್ ಮಾಡಬೇಕು 0 ಚೇಂಜ್ ಮಾಡಬೇಕು ಅದಾದ್ಮೇಲೆ ಇಲ್ಲಿ ಯಾವುದೇ ನಂಬರ್ ಇದೆ ಅದನ್ನ ಏನು ಚೇಂಜ್ ಮಾಡಬೇಕು 1 ಆಗಿ ಕನ್ವರ್ಟ್ ಮಾಡಬೇಕು ಅದಾದ್ಮೇಲೆ ಈ ಪ್ಲೇಸ್ ಏನಿದೆ ಅದನ್ನ 0 ಆಗಿ ಕನ್ವರ್ಟ್ ಮಾಡಬೇಕು ಅದನ್ನ ಯು ಶೇಪ್ ಅಲ್ಲಿ ಹೋಗಬೇಕು ಇದು ಫಸ್ಟ್ ಪ್ಲೇಸ್ ಇದು ಸೆಕೆಂಡ್ ಪ್ಲೇಸ್ ಥರ್ಡ್ ಪ್ಲೇಸ್ ಫೋರ್ತ್ ಪ್ಲೇಸ್ ಗೊತ್ತಾಯ್ತಾ ಓಕೆ ಇವಾಗ ಬರುತ್ತೆ ಚೇಂಜ್ ಮಾಡಬೇಕಂತ ಕ್ಲಿಯರ್ ಆಯ್ತು ಇಲ್ಲಿ 1 ಇದೆ ಇಲ್ಲಿ 1 ಇದೆ ಓಕೆ ನೋ ಪ್ರಾಬ್ಲಮ್ ಸೊ ನೆಕ್ಸ್ಟ್ ಹೋಗಬೇಕಾಗಿರೋದು 2 2 ನ 0 ಮಾಡ್ಕೋಬೇಕು ಸೊ 0 ಮಾಡಬೇಕಂದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು ಸಾಕರ್ ಸ್ಟೂಡೆಂಟ್ಸ್ಗೆ ಆಪರೇಷನ್ ಅಪ್ಲೈ ಮಾಡೋದನ್ನೇ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅಪ್ಲೈ ಆಪರೇಷನ್ ಯಾವ ಥರ ಮಾಡಬೇಕು ಸೊ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿರುವಂಥ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಯಾವ ನಂಬರ್ ಇದೆ ಒಂದು 0 ಇದೆ ಇಲ್ಲ ಅಂದರೆ 1 ಇದೆ ಎರಡೇ ನಂಬರ್ ಇರೋದ ಕರೆಕ್ಟಾ ಸೊ ಯಾವಾಗಲೂ ಇದನ್ನು ನೀವು ಫಿಕ್ಸ್ ಮಾಡಿಟ್ಕೊಳ್ಳಿ 1 ಚೇಂಜ್ ಮಾಡಬೇಕಾಗಿದ್ದರೆ ಅಲ್ಲಿ ನೀವೇನು ಅಪ್ಲೈ ಮಾಡಿ ಮಲ್ಟಿಪ್ಲಿಕೇಷನು ಇಲ್ಲಾಂದರೆ ಡಿವಿಷನ್ ಆಪರೇಷನ್ ಮಲ್ಟಿಪ್ಲಿಕೇಷನಲ್ಲಿ ಮಾಡಬೇಕು ಇಲ್ಲಾಂದರೆ ಡಿವಿಷನಲ್ಲೇ ಮಾಡಬೇಕು ಜೀರೋ ಮಾಡ್ಕೋಬೇಕಾಗಿತ್ತಂದರೆ ಅಲ್ಲಿ ನೀವೇನು ಮಾಡಿ ಎಡಿಷನ್ ಆದರೂ ಮಾಡಿ ಇಲ್ಲ ಸಬ್ಸ್ಟ್ರಾಕ್ಷನ್ ಆದರೂ ಮಾಡಿ ಇದು ಯಾವಾಗಲೂ ನಿಮಗೆ ನೆನಪಿನಲ್ಲಿ ಇರಬೇಕಾಗಿರುತ್ತೆ ಏನಿದು ಅಂತಂದರೆ ನಾನು ಇಲ್ಲಿ ಹೇಳ್ತೀನಿ ಜೀರೋ ಮಾಡಬೇಕಾದಾಗ ನೆನಪಿರಲಿ ಎಡಿಷನ್ ಇಲ್ಲ ಸಬ್ಸ್ಟ್ರಾಕ್ಷನ್ ಆಪರೇಷನ್ ಮಾಡಬೇಕು 1 ಮಾಡ್ಕೋಬೇಕಾಗಿತ್ತಂದರೆ ಮಲ್ಟಿಪ್ಲಿಕೇಷನ್ ಇಲ್ಲ ಅಂದರೆ ಡಿವಿಷನ್ ಮಾಡಬೇಕು ಓಕೆ ಸೊ ಇವಾಗ ನಾನು ಫಸ್ಟ್ ಸೊ ಇದು 1 ಇದೆ ಆಲ್ರೆಡಿ 1 ಇದೆ ಐಡೆಂಟಿಟಿ ಒಳಗೆ ಸೊ ಏನು ಚೇಂಜಸ್ ಮಾಡೋವಾಗಿಲ್ಲ ಇಲ್ಲಿದೆ ನಂಬರು ಆಲ್ರೆಡಿ ಇದೆ ಯು ಶೇಪ್ ಒಳಗೆ ಹೋಗಬೇಕು ನಾನು ಇನ್ನೊಂದು ಸತಿ ಇಲ್ಲಿ ಬರ್ಕೊತಾ ಇದ್ದೀನಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದು ಓಕೆ ಇದೆ ಸೊ ಈ ಪ್ಲೇಸು ಈ ಪ್ಲೇಸ್ನಲ್ಲಿ ಏನಿದೆ 0 ಇದೆ ಸೊ 2 ನ 0 ಮಾಡ್ಕೋಬೇಕು ನನಗೇನು ಇಲ್ಲಿ ಬರೀ 0 ಮಾಡಬೇಕಂದ್ರೆ ಏನಿದೆ ಎಡಿಷನ್ ಇಲ್ಲ ಅಂದರೆ ಸಬ್ಸ್ಟ್ರಾಕ್ಷನ್ ಆಪರೇಷನ್ ತೊಗೋಬೇಕು ಓಕೆ ಸ್ಟಾರ್ಟ್ ಮಾಡಿ ಇದು ಯಾರು ಅಲ್ಲಿದೆ ಇದು ಆರ್ ಒನ್ ಅಂದರೆ ಇದು ಆರ್ ಟು ಆಗುತ್ತಾ ಸೊ ಇದನ್ನ ಆರ್ ಟು ಅಂತ ಬರೀವಿ ಆರ್ ಟು ಆಪರೇಷನ್ ವಿತ್ ಇಲ್ಲಿ ಇನ್ನೊಂದು ಸತಿ ಆರ್ ಟು ಬರೀಬೇಕು ಕರೆಕ್ಟಾ ಸೊ ಇದಾದಮೇಲೆ ಇಲ್ಲಿ ಯಾವ ನಂಬರ್ ಇದೆ ನೋಡಿ ಅದರ ಅಪೋಸಿಟ್ ನಂಬರ್ ಇಲ್ಲಿ ಬರೀಬೇಕು ಇಲ್ಲಿ ಎಷ್ಟಿದೆ 2 ಇದೆ ಅಂದರೆ ಇಲ್ಲಿ ಮೈನಸ್ 2 ಅಂತ ಬರ್ಕೋಬೇಕು ಪ್ಲಸ್ 2 ಇದ್ದರೆ ಇಲ್ಲಿ ಮೈನಸ್ 2 ಇಲ್ಲಿ ಆರ್ ಟು ಬರೆದಿದ್ರೆ ಇಲ್ಲಿ ಉಳಿದಿದ್ದು ಆರ್ ಒನ್ ಸೊ ಇನ್ನೊಂದು ಅಲ್ಲಿ ಬರೀಬೇಕು ಇದನ್ನ ಚೆಕ್ ಮಾಡಿ ನೋಡಿ 100% ಇದು ಆನ್ಸರ್ ಏನಾಗುತ್ತೆ 0 ಆಗೇ ಆಗುತ್ತೆ ನೋಡಿ ಇವಾಗ ಆಪರೇಷನ್ ಅಪ್ಲೈ ಮಾಡ್ತೀನಿ ಇಲ್ಲಿ ನೋಡಿ ನೀವು ತೊಗೊಂಡಿರೋದು ಆರ್ ಟು ಚೇಂಜಸ್ ಆರ್ ಒನ್ ಏನಾದರೂ ಚೇಂಜಸ್ ಇದೆಯಾ ಇಲ್ಲ ಕೊಟ್ಟಿಲ್ಲ ಅಂದರೆ ಫಸ್ಟ್ ನೀವೇನು ಮಾಡ್ಕೋಬೇಕು ಆರ್ ಒನ್ ಆಪರೇಷನ್ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡ್ಬೇಕು ನಾನು ಮಾಡಿದೆ ಆರ್ ಒನ್ ಏನೂ ಚೇಂಜಸ್ ಇಲ್ಲ ಅದಕ್ಕೆ ಎರಡು ಮ್ಯಾಟ್ರಿಕ್ಸ್ದು ನಾನು ಆರ್ ಒನ್ ಆಸ್ ಇಟ್ ಈಸ್ ಬರುತ್ತೆ ಇವಾಗ ಇಲ್ಲಿ ಬನ್ನಿ ಆರ್ ಟು ಮೈನಸ್ 2 ಆರ್ ಒನ್ ಇರುತ್ತೆ ಸೊ ಆರ್ ಟು ಮೈನಸ್ 2 ಆರ್ ಒನ್ನ ಈ ರಾಕ್ ಪೇಪರ್ ಒಳಗೆ ಯೂಸ್ ಮಾಡಿ ಆರ್ ಟು ಮೈನಸ್ 2 ಆರ್ ಒನ್ ಆರ್ ಟು ಅಂದರೆ ಏನಿದೆ ನಿಮ್ದು ಇಲ್ಲಿ 2 ಇದೆ ಸೊ ಇಲ್ಲಿ 2 ಬರೀರಿ ಮೈನಸ್ 2 ಆಸ್ ಇಟ್ ಈಸ್ ಆರ್ ಒನ್ ಏನಿದೆ ಇವಾಗ ಕಾಲಮ್ ಒಳಗೆ ಆರ್ ಒನ್ ಎಲಿಮೆಂಟ್ ಏನಿದೆ ನೋಡಬೇಕು ಇಲ್ಲಿದು ಆರ್ ಟು ಎಲಿಮೆಂಟ್ಸು 2 ಬರೆದ್ರಿ ಆಮೇಲೆ ಮೈನಸ್ 2 ಆಸ್ ಇಟ್ ಇದೆ ಆರ್ ಒನ್ ಎಲಿಮೆಂಟ್ ಏನಿದೆ ಇದು ನಿಮ್ಮದು ಆರ್ ಒನ್ ಎಲಿಮೆಂಟ್ 1 ಇದೆ ಸೊ ಅದನ್ನು ಇಲ್ಲಿ ಬರೀ ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು 2 ಇಂಟು 1 ಅಂದರೆ ಏನಾಯಿತು 2 ಆಯಿತು 2 ಮೈನಸ್ 2 ಅಂದ್ರೆ ಏನಾಗುತ್ತೆ ಇದು ಆನ್ಸರ್ 0 ಆಗುತ್ತಾ ಸೊ ನಿಮ್ಗೆ ಆನ್ಸರ್ ಬಂತ 0 ಇಲ್ಲಿ ಓಕೆ ಇದೇ ರೀತಿ ಆಪರೇಷನ್ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಏನಿದೆ ನೆಕ್ಸ್ಟು ಆರ್ 12 ಇವಾಗ ಈ ಪೂರ ಒಂದು ಕಂಪ್ಲೀಟ್ ಕಾಲಮ್ ಕನ್ಸಿಡರ್ ಮಾಡಬೇಕು ಆರ್ 2 ಎಲಿಮೆಂಟ್ ಏನಿದೆ ಮೈನಸ್ 1 ಇದೆ ಮೈನಸ್ 1 ಇಲ್ಲಿ ಮೈನಸ್ 2 ಆಸ್ ಇಟ್ ಇದೆ ಆರ್ 1 ಏನಿದೆ 2 ಇದೆ ಸೊ 2 2 ಆಸ್ ಇಟ್ ಇಸ್ ಬರೀ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಮೈನಸ್ 1 ಇದು ಮೈನಸ್ ಆಸ್ ಇಟ್ ಇಸ್ 2 ಇಂಟು 2 4 ಆಯಿತು ಮೈನಸ್ 4 ಮೈನಸ್ 1 ಅಂದರೆ ಇದು ಮೈನಸ್ 1 ಈ ಆನ್ಸರ್ ಇಲ್ಲಿ ಬರೀ ಇದನ್ನು ಆಮೇಲೆ ಚೇಂಜ್ ಮಾಡುವ ಬಟ್ ಇಲ್ಲಿ ನಮಗೆ ಬೇಕಾಗಿರೋದು ಈ ಪ್ಲೇಸ್ನಲ್ಲಿ 0 ಬೇಕಾಗಿತ್ತು 0 ಬಂದಾಯ್ತಾ ಓಕೆ ನೆಕ್ಸ್ಟ್ ಇದೇ ರೀತಿ ಇಲ್ಲಿನೂ ಅಪ್ಲೈ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟ್ ಸೊ ಇದು ನೀವು ಆಪರೇಷನ್ ತೊಗೊಂಡು ಎರಡು ಮ್ಯಾಟ್ರಿಕ್ಸಿಗೆ ಅಪ್ಲೈ ಆಗ್ತಾ ಇರುತ್ತೆ ಓಕೆ ನೆಕ್ಸ್ಟ್ ಏನು ನೋಡಿತು ನೋಡಿ ಈ ಮ್ಯಾಟ್ರಿಕ್ಸಲ್ಲಿ ಮತ್ತೆ ಇದನ್ನೇ ರಫ್ ವರ್ಕ್ ಮಾಡಿ ಆರ್ ಟು ಮೈನಸ್ 2 ಆರ್ ಒನ್ ಅಂದರೆ ಆರ್ ಟು ಏನಿದೆ ಇಲ್ಲಿ 0 ಇದೆ ಮೈನಸ್ 2 ಆರ್ ಒನ್ ಏನಿದೆ 1 ಇದೆ ಸೊ 1 ಇಲ್ಲಿ ಬರೀ ಸೊ ಇದನ್ನ ಸಿಂಪ್ಲಿಫೈ ಮಾಡಿಕೊಡಿ 0 2 ಇಂಟು 1 ಅಂದರೆ 1 ಅಂದರೆ ಮೈನಸ್ 2 ಆಯಿತು ಸೊ ಅದನ್ನ ಇಲ್ಲಿ ಎಂಟ್ರಿ ಕರೆಕ್ಟಾಗಿ ಗೊತ್ತಾಯ್ತಾ ಸೊ ನೆಕ್ಸ್ಟ್ ಲಾಸ್ಟ್ ವರ್ಸು ಅದೇ ರೀತಿ ಅಪ್ಲೈ ಮಾಡ್ಕೊಳ್ಳಿ ಆರ್ ಟು ಏನಿದೆ 1 ಇದೆ ಮೈನಸ್ 2 ಇಂಟು 0 2 ಇಂಟು 0 ಅಂದರೆ 0 ಆಗುತ್ತೆ ಅಂದರೆ ಉಳಿದಷ್ಟು 1 ಅಂದರೆ ಇದು 1 ಬರೀ ಇದು ಕಂಪ್ಲೀಟ್ ಆಯಿತಾ ಸೊ ಇದಾದಮೇಲೆ ನಾನು ಹೇಳಿದ್ದು ಯು ಶೇಪ್ ಒಳಗೆ ಹೋಗಬೇಕು ಅಂತ ಯು ಶೇಪ್ ಅಂದರೆ ಫಸ್ಟ್ ನೀವು ಏನು ಚೆಕ್ ಮಾಡಬೇಕು ಇದನ್ನು ಓಕೆ ಮಾಡ್ಕೋಬೇಕು ಅದಾದಮೇಲೆ ಇದು ಓಕೆ ಮಾಡ್ಕೋಬೇಕು ಅದಾದಮೇಲೆ ಇದು ಅದಾದಮೇಲೆ ಇದು ಸೊ ಇದು ಫಸ್ಟ್ ಪ್ಲೇಸು ಓಕೆ ಆಗಿತ್ತು ಸೆಕೆಂಡ್ ಪ್ಲೇಸು ಓಕೆ ಆಯಿತು ಇನ್ನು ಥರ್ಡ್ ಪ್ಲೇಸ್ ಥರ್ಡ್ ಪ್ಲೇಸ್ ಓಕೆ ಮಾಡ್ಕೋಬೇಕು ಸೊ ಇನ್ನು ಥರ್ಡ್ ಪ್ಲೇಸ್ ಒಳಗೆ ಏನಿದೆ 1 ಇದೆ ಸೊ 1 ಇಲ್ಲಿ ಏನಿದೆ ನೋಡಿ ಮೈನಸ್ 5 ಇದೆ ಸೊ ಮೈನಸ್ 5 ಏನಂತ ಕನ್ವರ್ಟ್ ಮಾಡಬೇಕು ಇವಾಗ 1 ಮಾಡಬೇಕು 1 ಮಾಡಬೇಕಂದ್ರೆ ನಾನು ಏನು ಹೇಳಿದ್ದೆ ಆಪರೇಷನಲ್ಲಿ
ಮಲ್ಟಿಪ್ಲಿಕೇಶನ್ ಇಲ್ಲ ಅಂದರೆ ಡಿವಿಷನ್ ತಗೋಬೇಕು. ಓಕೆ, ಅದನ್ನ ಆಪರೇಷನ್ ಯಾವ ರೀತಿ ತಗೊಂಡು ಹೇಳ್ತೀನಿ ನೋಡಿ. ಆರ್ ಒನ್ ಆಪರೇಷನ್, ಸಾರಿ. ಓಕೆ, ಸೊ ಇವಾಗ ಈ ಮೈನಸ್ ಫೈವ್ ಇದನ್ನ ಏನು ಮಾಡಬೇಕು, ಒನ್ ಮಾಡ್ಕೋಬೇಕು. ಮೈನಸ್ ಫೈವ್ ಮತ್ತೆ ಯಾರ ಒಳಗಿದೆ, ಆರ್ ಟು ಒಳಗಿದೆ. ಸೊ ಆರ್ ಟು ಮತ್ತೆ ಬರೀರಿ ಆರ್ ಟು. ಸೊ ಇವಾಗ ಒನ್ ಮಾಡಬೇಕಂದ್ರೆ ಇಲ್ಲಿ ಯಾವ ನಂಬರ್ ಇದೆ, ಮೈನಸ್ ಫೈವ್ ಇದೆ. ಸೊ ಮೈನಸ್ ಫೈವ್ ಇದ್ರೆ ಇದ್ದು ಇಲ್ಲಿ ಮೈನಸ್ ಫೈವ್ ಇದ್ರೆ ಇದನ್ನು ಮತ್ತೆ ಬರೀ ಆರ್ ಟು ಬರೀರಿ. ಇದು ಯಾವ ನಂಬರ್ ಇರ್ತಲ್ಲ ಆ ನಂಬರಿಂದ ಡಿವೈಡ್ ಮಾಡಿಬಿಡ್ರಿ. ಇವಾಗ ಮೈನಸ್ ಫೈವ್ ಇದ್ದನ್ನು ಮೈನಸ್ ಫೈವ್ ಇಂದ ಡಿವೈಡ್ ಮಾಡಿದಾಗ ತಾನೇ ಒಂದು ಬರೋದು. ಸೊ ಅದ್ರ ಸಲುವಾಗಿ ಇಲ್ಲಿ ಆರ್ ಟು ಡಿವೈಡ್ ವಿತ್ ಮೈನಸ್ ಫೈವ್ ಮಾಡಬೇಕು. ಸಪೋಸ್ ಇಲ್ಲಿ ಪ್ಲಸ್ ಫೈವ್ ಇತ್ತಂದರೆ ಪ್ಲಸ್ ಫೈವ್ ಡಿವೈಡ್ ಮಾಡಬೇಕು. ಇವಾಗ ಏನಿದೆ ಇಲ್ಲಿ, ನಿಮ್ಗೆ ಬಂದಿರೋದು ಫೈವ್ ಮೈನಸ್ ಫೈವ್ ಇತ್ತು, ಅದ್ರ ಸಲುವಾಗಿ ನಾನು ಏನು ಮಾಡಿದೆ, ಕಂಪ್ಲೀಟ್ ಆರ್ ಟು ರಿಸಲ್ಟ್ಗೆ ಮೈನಸ್ ಫೈವ್ ಇಂದ ಡಿವೈಡ್ ಮಾಡಿದೆ. ಸೊ ಡಿವೈಡ್ ಮಾಡಿ ಏನಾಗುತ್ತೆ ಮತ್ತೆ ನೋಡಿ, ಆರ್ ಒನ್ ಏನೂ ಅಲ್ಲ ಆಪರೇಷನ್. ಸೊ ಮೊದಲನೇ ಆ್ಯಸ್ ಇದು ಬರ್ಕೊಂಬಿಡಿ. ಓಕೆ, ಸೊ ಆರ್ ಒನ್ ಆ್ಯಸ್ ಇಟ್ ಇಸ್ ಬರ್ದಾದ್ಮೇಲೆ ಇಲ್ಲಿ ಏನಿದೆ ನೋಡಿ, ಆರ್ ಟು ಮೈನಸ್ ಫೈವ್ ಮಾಡಬೇಕಲ್ಲ, ಅದಕ್ಕೆ ನಾನು ಇಲ್ಲಿ ಸುಮ್ ರಫ್ ಒಳಗೆ ಬರೀತಾ ಇದ್ದೀನಿ, ಎಲ್ಲಕ್ಕೂ ಡಿವೈಡ್ ಬೈ ಮೈನಸ್ ಫೈವ್ ಬರ್ಕೊಂಬಿಡ್ತೀನಿ. ಸೊ ಇದು ನಿಮ್ದು ಆರ್ ಟುನ. ಸೊ ಇವಾಗ ಏನಾಗುತ್ತೆ ರಿಸಲ್ಟ್ ಎಂಟ್ರಿ ಮಾಡ್ತಾ ಹೋಗಿ. ಸೊ ಜೀರೋ ಡಿವೈಡ್ ಬೈ ಮೈನಸ್ ಫೈವ್ ಅಂದರೆ ನಾಲ್ಕು ಜೀರೋನೇ ಆಗುತ್ತಾ. ಸೊ ಇದು ಎರಡು ಕ್ಯಾನ್ಸಲ್ ಆಗಿ ಉಳಿತಷ್ಟು ಒನ್ ಉಳಿತಾ, ಆಮೇಲೆ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಉಳಿತಷ್ಟು ಟೂ ಬೈ ಫೈವ್ ಉಳಿತಾ, ಇದು ಮೈನಸ್ ಒನ್ ಬೈ ಫೈವ್ ಕರೆಕ್ಟ್. ಸೊ ಅದಾದಮೇಲೆ ಇದನ್ನು ತೆಗೆದುಬಿಡಬೇಕಿದೆ. ಸೊ ನೆಕ್ಸ್ಟ್, ಸೊ ಇದು ಕಂಪ್ಲೀಟ್ ಆದಮೇಲೆ ಇವಾಗ ನಿಮ್ಗೆ ಏನು ಬಂತು ನೋಡಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒನ್ ಬಂತು, ಜೀರೋ ಬಂತು, ಆಮೇಲೆ ಇಲ್ಲಿ ಒನ್ ಬಂತು, ಉಳಿದಿದ್ದಾವ್ದಿಂದ ಲಾಸ್ಟ್ ಈ ನಂಬರ್. ಈ ನಂಬರ್ ಏನಾಗಿ ಚೇಂಜ್ ಆಗಬೇಕು ನೋಡಿ, ಫೋರ್ತ್ ಪ್ಲಸ್ ಜೀರೋ ಆಗಬೇಕು. ಮತ್ತೆ ಜೀರೋ ಮಾಡಬೇಕು ಅಂದರೆ ಏನಿದೆ ಆಪರೇಷನ್, ಪ್ಲಸ್ ಇಲ್ಲ ಅಂದರೆ ಮೈನಸ್, ಪ್ಲಸ್ ಇಲ್ಲ ಅಂದರೆ ಮೈನಸ್ ಆಪರೇಷನ್ ತೊಗೋಬೇಕು. ಮತ್ತೆ ನಾನು ಇದು ಯಾರು ಒಳಗಿದೆ ಮೊದಲು ಫಸ್ಟ್ ಅಬ್ಸರ್ವ್ ಮಾಡಿ, ಇದು ಮತ್ತೆ ಆರ್ ಒನ್ ಒಳಗಿದೆ. ಅದಕ್ಕೆ ಇಲ್ಲಿ ಏನಾಗುತ್ತೆ ನಿಮ್ದು ಆಪರೇಷನ್, ಆರ್ ಒನ್ ಆಪರೇಷನ್ ವಿತ್ ಆರ್ ಒನ್ ಪ್ಲಸ್ ಮಾಡಬೇಕಂದ್ರೆ ಏನಿದೆ ಇಲ್ಲಿ, ಪ್ಲಸ್ ಟು ಇತ್ತಂದರೆ ಇಲ್ಲಿ ಅಪೋಸಿಟ್ ಸೈನ್ ಮೈನಸ್ ಟು ಇಂಟು, ಇಲ್ಲಿ ಆರ್ ಒನ್ ತೊಗೊಂಡಿದ್ರೆ ಆಲ್ರೆಡಿ ಅಂದರೆ ಇಲ್ಲಿ ಆರ್ ಟು ಬರಬೇಕು ನೋಡಿ. 100% ಅದ್ರ ರಿಸಲ್ಟ್ ಏನಾಗಿರುತ್ತೆ, ಜೀರೋ ಆಗಿ ಆಗಿರುತ್ತೆ ಕರೆಕ್ಟಾ. ಸೊ ಚೆಕ್ ಮಾಡ್ಬೋದು. ಓಕೆ, ಈ ಸತಿ ಏನು ಮಾಡಬೇಕಂದ್ರೆ ಇಲ್ಲಿ ಆರ್ ಒನ್ ಕಾಪ್ರೇಷನ್ ಇದೆ ಅಂದರೆ ಆರ್ ಟು ಏನಿಲ್ಲ. ಸೊ ಆರ್ ಟು ಏನು ಡಿಸ್ಟರ್ಬ್ ಮಾಡಬೇಕಂದ್ರೆ ಆ್ಯಸ್ ಇಟ್ ಈಸ್ ಇವಾಗ ಬರೀಬೇಕು. ಟೂ ಬೈ ಫೈವ್ ಇದೇನಿದೆ ಮೈನಸ್ ಒನ್ ಬೈ ಫೈವ್ ಕರೆಕ್ಟಾ. ಸೊ ಇವಾಗ ನೆಕ್ಸ್ಟ್ ಏನಿದೆ ನೋಡಿ, ಸೊ ಇವಾಗ ಏನಿದೆ ಆಪರೇಷನ್ನು ಆರ್ ಒನ್ ಮೈನಸ್ ಟು ಆರ್ ಟು ಇದೆ. ಸೊ ಆರ್ ಒನ್ ಫಸ್ಟ್ ನಂಬರ್ ಏನಿದೆ ಆರ್ ಒನ್ದು, ಇದು ರಫ್ ಒಳಗೆ ಮಾಡಿ ಆರ್ ಟು. ಸೊ ಇವಾಗ ಏನಿದೆ ಫಸ್ಟ್ ಎಲಿಮೆಂಟು ಆರ್ ಒನ್ದು ಒನ್ ಇದೆ, ಒನ್ ಮೈನಸ್ ಟೂ ಇಂಟು ಆರ್ ಟು ಎಲಿಮೆಂಟ್ ಏನಿದೆ ಜೀರೋ ಇದೆ. ಸೊ ಟೂ ಇಂಟು ಜೀರೋ ಅಂದರೆ ಜೀರೋ ಆಯಿತು, ಇದು ಒನ್ ಮೈನಸ್ ಜೀರೋ ಅಂದರೆ ಒಂದೇ ಬಂತ ಆನ್ಸರ್, ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಇದು ಮುಗಿತು. ಸೊ ಇದಾದಮೇಲೆ ಸೆಕೆಂಡ್ ಕಾಲಮ್ ತೊಗೊಂಡು ಆರ್ ಒನ್ ಏನಿದೆ ಟೂ ಇದೆ, ಮೈನಸ್ ಟೂ ಇಂಟು ಆರ್ ಟು ಎಲಿಮೆಂಟ್ ಏನಿದೆ ಒನ್ ಇದೆ. ಸೊ ಟೂ ಮೈನಸ್ ಟೂ ಅಂತಂದ್ರೆ ಏನಾಯ್ತು ಜೀರೋ ಆಯ್ತಾ. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಬನ್ನಿ, ಇದು ಭಾಳ ಇಂಪಾರ್ಟೆಂಟು, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸಿಂಪ್ಲಿಫಿಕೇಶನ್, ಆರ್ ಒನ್ ಏನಿದೆ ಒನ್ ಇದೆ, ಮೈನಸ್ ಟೂ ಇಂಟು ಆರ್ ಟು ಎಲಿಮೆಂಟ್ ಏನಿದೆ ಟೂ ಬೈ ಫೈವ್ ಇದೆ ಕರೆಕ್ಟಾ. ಸೊ ಒನ್ ಟೂ ಇಂಟು ಟೂ ಏನಾಯಿತು ಫೋರ್ ಆಯಿತು. ಸೊ ಇದು ಫೋರ್ ಬೈ ಫೈವ್, ಫೈವ್ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಫೈವ್ ಮಲ್ಟಿಪ್ಲೈ ಮಾಡಬೇಕು, ಫೈವ್ ಮೈನಸ್ ಫೋರ್ ಅಂದರೆ ಒನ್ ಬೈ ಫೈವ್ ಆಯಿತು. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು, ಎಷ್ಟು ಬಂತು ಆನ್ಸರ್ ಒನ್ ಬೈ ಫೈವ್. ಸೊ ಇದಾದಮೇಲೆ ನೆಕ್ಸ್ಟ್ ಏನಿದೆ ಲಾಸ್ಟ್ ರಿಸಲ್ಟ್, ಆರ್ ಒನ್ ಜೀರೋ ಇದೆ ಮೈನಸ್ ಟೂ ಇಂಟು ಆರ್ ಟು ರಿಸಲ್ಟ್ ಮೈನಸ್ ಒನ್ ಬೈ ಫೈವ್ ಇದೆ. ಸೊ ಇದು ಜೀರೋ ಆ್ಯಸ್ ಇಟ್ ಇದ್ರೆ ಇಲ್ಲಿ ಮೈನಸ್ ಮೈನಸ್ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ, ಟೂ ಇಂಟು ಒನ್ ಅಂದರೆ ಟೂ ಬೈ ಫೈವ್ ಅಂದರೆ ಈ ಆನ್ಸರ್ ಏನಾಯಿತು ಟೂ ಬೈ ಫೈವ್ ಆಯಿತು ಕರೆಕ್ಟಾ. ಸೊ ಇದೆಲ್ಲ ಆದಮೇಲೆ ಇವಾಗ ನೋಡಿ ಇಲ್ಲಿರುವಂಥ ನಿಮ್ದು ಐಡೆಂಟಿಟಿ ಮ್ಯಾಟ್ರಿಕ್ಸ್, ಇದು ಕಂಪ್ಲೀಟಾಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತಾ ನಿಮ್ದು ಒನ್ ಜೀರೋ ಜೀರೋ ಒನ್ ಕಂಪ್ಲೀಟಾಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದರೆ ಇಲ್ಲಿರುವಂಥ ಮ್ಯಾಟ್ರಿಕ್ಸ್ ಇದು ಏನಾಗಿರುತ್ತೆ ನಿಮ್ಮದು ಎ ಇನ್ವರ್ಸ್ ಮ್ಯಾಟ್ರಿಕ್ಸ್ ಆಗುತ್ತೆ. ಅಂದರೆ ಏನಾಯ್ತು ನಿಮ್ಮದು ಎ ಇನ್ವರ್ಸ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ಸ್ ಟು ಒನ್ ಬೈ ಫೈವ್ ಟೂ ಬೈ ಫೈವ್ ಟೂ ಬೈ ಫೈವ್ ಮೈನಸ್ ಒನ್ ಬೈ ಫೈವ್. ಸೊ ಇದು ನಿಮ್ಮದು ಎ ಇನ್ವರ್ಸ್ ಆನ್ಸರ್ ಬಂತು. ಸೊ ಇದು ನಿಮ್ದು ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಬೇಕಂದ್ರೆ ಒಂದು ವೆರಿಫಿಕೇಶನ್ ಮೆಥಡ್ನ ಹೇಳ್ತಾ ಇದ್ದೀನಿ. ಏನು ಮಾಡಬೇಕು, ಎ ಇಂಟು ಎ ಇನ್ವರ್ಸ್ ಮಲ್ಟಿಪಲ್ ಒನ್ ಟೂ ಟೂ ಮೈನಸ್ ಒನ್, ನಿಮ್ಗೆ ಬಂದಿರುವಂಥ ಆನ್ಸರ್ ಏನಿದೆ ಒನ್ ಬೈ ಫೈವ್ ಟೂ ಬೈ ಫೈವ್ ಟೂ ಬೈ ಫೈವ್ ಮೈನಸ್ ಒನ್ ಬೈ ಫೈವ್, ಎರಡು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಫಸ್ಟ್ ಮಲ್ಟಿಪ್ಲೈ ಸೆಕೆಂಡ್ ಕಾಲಮ್, ಟೂ ಬೈ ಫೈವ್ ಒನ್ ಇಂಟು ಮೈನಸ್ ಒನ್ ಇಟ್ ಮೀನ್ಸ್ ಮೈನಸ್ ಟೂ ಬೈ ಫೈವ್. ಅದೇ ರೀತಿ ಸೆಕೆಂಡ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್, ಟೂ ಇಂಟು ಒನ್ ಇಟ್ ಮೀನ್ಸ್ ದಿಸ್ ಇಸ್ ಆಲ್ಸೋ ಟೂ ಬೈ ಫೈವ್ ಮೈನಸ್ ಟೂ ಬೈ ಫೈವ್. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ಥರ್ಡ್ ಕಾಲಮ್, ಟೂ ಇಂಟು ಟೂ
फोर बै फाइव माइनस माइनस प्लस वन बै फाइव सो फाइनल ऐन बंत नोड़ी फाइव इधर एल सी एम फोर प्लस वन फाइव 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 कैंसल आगे उड़ीते आंसर वन बे करेक्ट इतनी वेरीफिकेशन मेथड इतमेन रफ आगे वन एर एलिमेंट नहीं चेकबिट्रे ओके आंसर करेक्ट आगे अंत अर्थ ओके मत क्वेश्चन नोड़ी अगेन बै यूसिंग एलिमेंट्री ऑपरेशन फाइंड द इनवर्स ऑफ द मैट्रिक्स ए इज इक्वल्स टू टू थ्री फाइव सेवन इतनी एक्सरसाइज 3.4 ಅಲ್ಲಿ ಕ್ವೆಶ್ಚನ್ ನಂಬರ್ 4 ಆಗಿದೆ ಕರೆಕ್ಟ್ ಓಕೆ ಸ್ಟಾರ್ಟ್ ಮಾಡೋಣ ಇಲ್ಲಿ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ ಸೊ ಇದ್ರ ಮತ್ತೆ ನಾನು ಏನು ಹೇಳಿದೆ ಆಲ್ರೆಡಿ ಫಾರ್ಮುಲಾ ಎ ಈಸ್ ಈಕ್ವಲ್ಸ್ ಟು ಆ ಇಂಟು ಎ ಫಸ್ಟ್ ಎ ಮ್ಯಾಟ್ರಿಕ್ಸ್ ಬರ್ಕೊಂಬಿಡಿ ಟೂ ತ್ರೀ ಫೈವ್ ಸೆವೆನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒನ್ ಝೀರೋ ಝೀರೋ ಒನ್ ಇದು ಎ ಆ್ಯಸ್ ಇಟ್ ಈಸ್ ಕರೆಕ್ಟಾ ನಾನು ಹೇಳಿದೆ ಇಲ್ಲಿರುವಂಥ ಕಂಪ್ಲೀಟ್ ಮ್ಯಾಟ್ರಿಕ್ಸ್ ಏನಾಗಿ ಚೇಂಜ್ ಆಗಬೇಕು ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಚೇಂಜ್ ಆಗಬೇಕು ಕರೆಕ್ಟಾ ಇವಾಗ ಫಸ್ಟ್ ಪ್ಲೇಸಲ್ಲಿ ಒನ್ ಇದೆ ಇಲ್ಲೇನಿದೆ ಟೂ ಇದೆ ಸೊ ಟೂ ಇದ್ದದನ್ನು ನಾವೇನ್ಮಾಡ್ಬೇಕು ಇವಾಗ ಒನ್ ಆಗಿ ಚೇಂಜಸ್ ಮಾಡ್ಕೋಬೇಕು ಸೊ ಟೂ ಇದ್ದದನ್ನು ಒನ್ ಮಾಡ್ಕೋಬೇಕಂದ್ರೆ ಆಲ್ರೆಡಿ ನಾನು ಒಂದು ಫಾರ್ಮುಲಾ ಕೊಟ್ಟಿದ್ದೆ ಏನಿತ್ತು ಸೊ ಏನಿದೆ ನಿಮ್ಮ ಫಾರ್ಮುಲಾ ಹೇಳಿದ ಪ್ರಕಾರ ಒನ್ ಮಾಡಬೇಕಾಗಿದ್ದರೆ ಮಲ್ಟಿಪ್ಲಿಕೇಶನ್ ಇಲ್ಲ ಅಂದರೆ ಡಿವಿಷನ್ನು ಟೂ ಏನಿತ್ತು ನೋಡಿ ಒನ್ ಮಾಡಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಇಲ್ಲಾಂದರೆ ಡಿವಿಷನ್ನು ಜೀರೋ ಮಾಡಬೇಕಂದ್ರೆ ಎಡಿಷನ್ ಇಲ್ಲಾಂದರೆ ಸಬ್ಸ್ಟ್ರಾಕ್ಷನ್ ಇದು ನಿಮ್ಮದು ಆಪರೇಷನ್ ತೊಗೊಳ್ಳೋ ಸಲುವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ ಇವಾಗ ನೋಡಿ ಏನಿದೆ ಇಲ್ಲಿ ಟೂ ಇದೆ ಸೊ ಟೂನ ಏನು ಮಾಡಬೇಕು ಇವಾಗ ನೀವು ಒನ್ ಮಾಡ್ಕೋಬೇಕು ಒನ್ ಮಾಡಬೇಕಂದ್ರೆ ಏನಿದೆ ಆಪರೇಷನ್ ಮಲ್ಟಿಪ್ಲಿಕೇಶನ್ ತೊಗೋಬೇಕು ಇಲ್ಲಾಂದರೆ ಡಿವಿಷನ್ ತೊಗೋಬೇಕು ಸೊ ಇದು ಟೂ ಇದೆ ಟೂನ ಮಲ್ಟಿಪ್ಲೈ ಮಾಡಿದರೆ ಟೂನ ಟೂಯಿಂದ ಮಲ್ಟಿಪ್ಲೈ ಮಾಡಿದರೆ ಒನ್ ಬರುತ್ತೋ ಅಥವಾ ಡಿವೈಡ್ ಮಾಡಿದರೆ ಒನ್ ಬರುತ್ತೋ ಸೊ ಡಿವೈಡ್ ಮಾಡಿದರೆ ಸೊ ಡಿವೈಡ್ ಆಪರೇಷನ್ ತೊಗೋಬೇಕು ಫಸ್ಟ್ ಇದು ಯಾವ ರೋ ಅಲ್ಲಿ ಇದೆ ನೋಡಿ ಆರ್ ಒನ್ ರೋ ಇದೆ ಅಂದರೆ ಆರ್ ಒನ್ ಇಲ್ಲಿ ಬರೀ ಆರ್ ಒನ್ ಮತ್ತೆ ಆರ್ ಒನ್ ಆ್ಯಸ್ ಇಟ್ ಇಸ್ ಬರೀಬೇಕು ಈ ಆರ್ ಒನ್ಗೆ ನಾನು ಡಿವೈಡ್ ಬೈ ಟೂ ಮಾಡ್ತೀನಿ ಇಲ್ಲಿ ಯಾವ ನಂಬರ್ ಇರುತ್ತೆ ಅದೇ ನಂಬರಿಂದ ಡಿವೈಡ್ ಮಾಡಬೇಕು ಸೊ ಟೂಗೆ ಟೂಯಿಂದ ಡಿವೈಡ್ ಮಾಡಿದ್ರೆ ಒನ್ ಬರುತ್ತಾ ಓಕೆ ಇವಾಗ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಇವಾಗ ಆರ್ ಒನ್ ಚೇಂಜಸ್ ಮಾಡ್ಕೋಬೇಕು ಆರ್ ಟು ಏನಾದರೂ ಆಪರೇಷನ್ ಇದೆಯೋ ಇಲ್ಲ ಮೊದಲು ಅದನ್ನ ಬರ್ಕೊಂಬಿಡಿ ಫೈವ್ ಸೆವೆನ್ ಝೀರೋ ಒನ್ ಇದು ಏನೂ ಚೇಂಜಸ್ ಇಲ್ಲ ಆರ್ ಟು ಬಟ್ ಆರ್ ಒನ್ ಅಲ್ಲಿ ಚೇಂಜಸ್ ಇದೆ ಏನಿದೆ ಆರ್ ಟು ಎಲ್ಲ ಆರ್ ಒನ್ ಎಲ್ಲ ಎಲಿಮೆಂಟ್ಸ್ಗೆ ಟೂಯಿಂದ ಡಿವೈಡ್ ಮಾಡಬೇಕು ಎಲ್ಲ ಎಲಿಮೆಂಟ್ಸ್ಗೆ ಟೂಯಿಂದ ಡಿವೈಡ್ ಮಾಡಬೇಕು ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಟೂಯಿಂದ ಡಿವೈಡ್ ಮಾಡ್ತಾ ಇದ್ದೀನಿ ರಫ್ ಒಳಗೆ ಬರೀರಿ ಓಕೆ ಏನಾಗುತ್ತೆ ನೋಡಿ ಟೂಯಿಂದ ಡಿವೈಡ್ ಮಾಡಿದರೆ ಇದು ಟೂ ಟು ಕ್ಯಾನ್ಸಲ್ ಆಗಿ ಒನ್ ಬರುತ್ತೆ ಇದು ತ್ರೀ ಬೈ ಟೂ ಆಗುತ್ತೆ ಇಲ್ಲಿ ಒನ್ ಬೈ ಟೂ ಆಗುತ್ತೆ ಇದು ಝೀರೋ ಆಗುತ್ತೆ ಕರೆಕ್ಟಾ ಅದಾದಮೇಲೆ ಇದನ್ನು ಎರೇಜ್ ಮಾಡ್ಕೊಂಬಿಡಿ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಒನ್ ಸಿಕ್ತು ನಿಮಗೆ ಒನ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನಿದೆ ಯು ಶೇಪ್ ಒಳಗೆ ಹೋಗಂತ ಹೇಳಿದೆ ನಾನು ಇದು ಫಸ್ಟ್ ಪ್ಲೇಸು ಇದು ಸೆಕೆಂಡ್ ಪ್ಲೇಸ್ ಇದು ಥರ್ಡ್ ಇದು ಫೋರ್ತು ಸೊ ಇವಾಗ ಇದು ಫಸ್ಟ್ ಪ್ಲೇಸ್ ಒನ್ ಸಿಕ್ತು ನೆಕ್ಸ್ಟ್ ಏನು ಬೇಕು ನಿಮಗೆ ಝೀರೋ ಬೇಕು ಏನಿದೆ ನಿಮ್ದು ಇಲ್ಲಿ ನೋಡ್ಬೇಕು ಇವಾಗ ಈ ರಿಸಲ್ಟಲ್ಲಿ ಏನಿದೆ ಫೈವ್ ಇದೆ ಸೊ ಫೈವ್ನ ಏನು ಮಾಡ್ಕೋಬೇಕು ನಾವು ಇವಾಗ ಝೀರೋ ಮಾಡ್ಕೋಬೇಕು ಝೀರೋ ಮಾಡಬೇಕಂದ್ರೆ ಅಗೇನ್ ಏನಿದೆ ಎಡಿಷನ್ ಇಲ್ಲ ಅಂದರೆ ಸಬ್ಸ್ಟ್ರಾಕ್ಷನ್ ಆಪರೇಷನ್ ಸೊ ಇದು ಯಾವ ರೋ ಒಳಗಿದೆ ಇದು ಆರ್ ಟು ರೋ ಒಳಗಿದೆ ಅಂದರೆ ಆರ್ ಟು ಚೇಂಜಸ್ ಏನು ಚೇಂಜ್ ಮಾಡಬೇಕು ಆರ್ ಟು ಫಸ್ಟ್ ಆ್ಯಸ್ ಇಟ್ ಈಸ್ ಬರೀಬೇಕು ಅದಾದಮೇಲೆ ಪ್ಲಸ್ ಫೈವ್ ಇದ್ದರೆ ಇದನ್ನು ಅಪೋಸಿಟ್ ಸೈನ್ ಮೈನಸ್ ಫೈವ್ ತೊಗೊಂಡು ಇಲ್ಲಿ ಆರ್ ಟು ಬರೆದ್ರೆ ಇಲ್ಲಿ ಆರ್ ಒನ್ ಬರೀಬೇಕು ಇದು ಅಡ್ ಝೀರೋ ಮಾಡಬೇಕಾದ್ರೆ ಈ ರೀತಿ ಫಾಲೋ ಮಾಡಬೇಕು ಡಿವಿಷನ್ ಸಾರಿ ಒನ್ ಮಾಡ್ಕೋಬೇಕಾಗಿತ್ತಂದರೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು ಇಲ್ಲಾಂದರೆ ಡಿವೈಡ್ ಮಾಡಬೇಕು ಸೊ ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಎರಡೇ ಬರೋದು ಝೀರೋ ಇಲ್ಲಾಂದರೆ ಒನ್ ಕರೆಕ್ಟಾಗಿ ಝೀರೋ ಮಾಡಬೇಕಂದ್ರೆ ಆರ್ ಟು ಇದ್ದರೆ ಆರ್ ಟು ಆ್ಯಸ್ ಇಟ್ ಇನ್ ಮೊದಲು ಬರೀದು ಇಲ್ಲಿ ಪ್ಲಸ್ ಫೈವ್ ಇದ್ದರೆ ಮೈನಸ್ ಫೈವ್ ಮೈನಸ್ ಫೈವ್ ಇದ್ದರೆ ಪ್ಲಸ್ ಫೈವ್ ಅಪೋಸಿಟ್ ಸೈನ್ ಸೇಮ್ ನಂಬರ್ ಬರೀಬೇಕು ಇಲ್ಲಿ ಆರ್ ಟು ಬರೆದ್ರೆ ಇಲ್ಲಿ ಆರ್ ಒನ್ ಬರೀ ಓಕೆ ಇವಾಗ ಇದನ್ನ ಅಪ್ಲೈ ಮಾಡಿ ನೋಡಿ ಏನಾಗುತ್ತೆ ಆನ್ಸರ್ ಅಗೇನ್ ಇಲ್ಲಿ ಏನಿಲ್ಲ ಆರ್ ಒನ್ಗೇನು ಆಪರೇಷನ್ ಇಲ್ಲ ಸೊ ಆರ್ ಒನ್ಗೆ ಮೊದಲೇ ನಾನು ಆ್ಯಸ್ ಇಟ್ ಇಸ್ ಬರ್ಕೊಂಬಿಡ್ತೀನಿ ಒನ್ ತ್ರೀ ಬೈ ಟು ಒನ್ ಬೈ ಟು ಝೀರೋ ಇದಂತೂ ಚೇಂಜಸ್ ಆಗೋದಿಲ್ಲ ಯಾವ ಚೇಂಜಸ್ ಆಗುತ್ತೆ ಆರ್ ಟು ಚೇಂಜಸ್ ಆಗುತ್ತೆ ಸೊ ಇವಾಗ ನಾನು ಏನು ಮಾಡ್ತೀನಿ ರಫ್ ಒಳಗೆ ಇದು ಏನಿದೆ ಆಪರೇಷನ್ ಇಲ್ಲಿ ಬರೀತೀನಿ ಆರ್ ಟು ಮೈನಸ್ ಫೈವ್ ಆರ್ ಒನ್ ಇದೆ ಕರೆಕ್ಟಾ ಓಕೆ ಸೊ ಇವಾಗ ಆರ್ ಟು ಇವಾಗ ಫಸ್ಟ್ ಒಂದು ಕಾಲಮ್ ಸೆಲೆಕ್ಟ್ ಮಾಡಬೇಕು ಇದರಲ್ಲಿ ಆರ್ ಟು ಯಾವುದು ಇದು ನಿಮ್ದು ಆರ್ ಟು ಆ್ಯಂಡ್ ಇದು ಆರ್ ಒನ್ ಇದೆ ಸೊ ಆರ್ ಟೂನ ಇಲ್ಲಿ ಹಾಕ್ತೀನಿ ಆರ್ ಟು ಏನಿದೆ ಫೈವ್ ಇದೆ ಮೈನಸ್ ಫೈವ್ ಇಂಟು ಆರ್ ಒನ್ ಏನಿದೆ ಒನ್ ಇದೆ ಸೊ ಒನ್ ಇಲ್ಲಿ ಬರೀ ಫೈವ್ ಫೈವ್ ಇಂಟು ಒನ್ ಅಂದರೆ ಫೈವ್ ಅಂದರೆ ಏನಾಯಿತು ನಿಮ್ದು ಆನ್ಸರ್ ಝೀರೋ ಬಂತ ಸೊ ಇದು ಝೀರೋ ಆಯಿತು ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಸೊ ಸೆಕೆಂಡ್ ಎಲಿಮೆಂಟ್ ಇದು ನಿಮ್ದು ಸೆವೆನ್ ಸೊ ಸೆಕೆಂಡ್ ಎಲಿಮೆಂಟ್ ಏನಿದೆ ನೋಡಿ ಇವಾಗ ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಕಂಪ್ಲೀಟ್ ಕಾಲಮ್ ತೊಗೋಬೇಕು ಇದರಲ್ಲಿ ಸೆಕೆಂಡ್ ಆರ್ ಟು ಎಲಿಮೆಂಟ್ ಸೆವೆನ್ ಇದೆ ಸೊ ಸೆವೆನ್ ಬರೀರಿ ಮೈನಸ್ ಫೈವ್ ಇಂಟು ಆರ್ ಒನ್ ಏನಿದೆ ತ್ರೀ ಬೈ ಟು ಇದೆ ಸೊ ತ್ರೀ ಬೈ ಟು ಬರೀರಿ ಇದನ್ನ ಸಿಂಪ್ಲಿಫೈ ಮಾಡಿ ಸೆವೆನ್ ಫೈವ್ ಇಂಟು ತ್ರೀ ಅಂದರೆ ಫಿಫ್ಟೀನ್ ಆಗುತ್ತೆ ಫಿಫ್ಟೀನ್ ಡಿವೈಡ್ ಬೈ ಟು ಟೂ ಎಲ್ ಸಿ ಎಮ್ ತೊಗೊಳ್ಳಿ
ಅಂದರೆ ಇಲ್ಲಿ ಟೂ ಮಲ್ಟಿಪ್ಲೈ ಮಾಡಿದ್ದು 14 ಆಗುತ್ತೆ, 14 ಮೈನಸ್ 15 ಅಂದರೆ ಮೈನಸ್ 1/2 ಆಗುತ್ತೆ. ಇದನ್ನು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿ, ಇಲ್ಲಿ ಒಂದು ನಂಬರ್ ಮಿಸ್ ಮಾಡಿದ್ರೆ ಎಲ್ಲ ಎಲಿಮೆಂಟ್ಸ್ ಆನ್ಸರ್ ರಾಂಗ್ ಆಗಿ ಬರುತ್ತೆ, ಕರೆಕ್ಟಾ? ಸೊ ಇದು ಆನ್ಸರ್ ಎಷ್ಟಾಯ್ತು ನಿಮ್ಮದು? ಮೈನಸ್ 1/2 ಆಗುತ್ತೆ. ನೆಕ್ಸ್ಟ್ ರಿಸಲ್ಟ್, ಏನಿದೆ, ಆರ್ ಟು ಈ ಕಾಲಮ್ ಸೆಲೆಕ್ಟ್ ಮಾಡಬೇಕು ಇವಾಗ. ಆರ್ ಟು ಏನಿದೆ, ಇಲ್ಲಿ ಝೀರೋ ಇದೆ, ಮೈನಸ್ಸು 5 × ಆರ್ ಒನ್ ಏನಿದೆ, 1/2 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದರೆ ಪ್ಲಸ್ ಮೈನಸ್ ಇದು ಮೈನಸ್ ಇರುತ್ತೆ, 5 × 1 ಅಂದರೆ ಮೈನಸ್ 5/2. ಸೊ ಅದನ್ನು ಇಲ್ಲಿ ಏನು ಬರೀದಿ, ಇದು ರಿಸಲ್ಟ್ ಏನಾಗುತ್ತೆ, ಮೈನಸ್ 5/2 ಆಯಿತು. ಸೊ ಲಾಸ್ಟ್ ರಿಸಲ್ಟ್ ಸಿಂಪ್ಲಿಫೈ ಮಾಡಿ, ಇದೇ ರೀತಿ ಆರ್ ಟು ಏನಿದೆ, 1 ಇದೆ, ಮೈನಸ್ 5 × ಆರ್ ಒನ್ ಏನಿದೆ, ಇಲ್ಲಿ 0 ಇದೆ. ಸೊ ಅಂದರೆ ಏನಾಗುತ್ತೆ, ಇದು 1 − 0 ಅಂದರೆ 1 ಬಂತು. ಸೊ ಇಲ್ಲಿ ಆನ್ಸರ್ ಏನಾಯ್ತದೆ, 1 ಆಯಿತು, ಕರೆಕ್ಟಾ? ಓಕೆ, ನೆಕ್ಸ್ಟ್ ಮೈನಸ್ 1/2 ನಾವು ಏನು ಮಾಡಬೇಕು ಇವಾಗ, 1 ಆಗಿ ಕನ್ವರ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಏನಿದೆ, ನೆಟ್ ಥರ್ಡ್ ಪ್ಲೇಸಲ್ಲಿ 1 ಇದೆ. ಸೊ 1 ಕನ್ವರ್ಟ್ ಮಾಡಬೇಕಾದ್ರೆ ಏನಿದೆ ನೋಡಿ ಆಪರೇಷನ್, ಮಲ್ಟಿಪ್ಲಿಕೇಶನ್ ಇದೆ ಅಂದರೆ ಡಿವಿಜನ್ನು. ಸೊ ಇವಾಗ ನೋಡಿ, ನಿಮಗೆ ಬೇಕಾ ಇಲ್ಲಿರೋದಂಥ ಏನು ಆನ್ಸರ್, 1/2 ಇದೆ. ಸಿ ಫಸ್ಟ್ ಸ್ಟಾರ್ಟಿಂಗ್ 1 ಅದೇ ರೀತಿ ಮಾಡ್ಕೊಂಡಿದ್ರಿ, ಏನಿತ್ತು ಇಲ್ಲಿ 2 ಇತ್ತು, 2 ಏನು ಮಾಡಿದ್ರಿ, 2 ಇಂದ ಡಿವೈಡ್ ಮಾಡಿ 1 ಮಾಡ್ಕೊಂಡ್ಬಿಟ್ಟಿದ್ರಿ, ಕರೆಕ್ಟಾ? ಬಟ್ ಇಲ್ಲಿ ಅದೇ ಪ್ಲೇಸಲ್ಲಿ ಏನಿದೆ, −1/2 ಇದೆ. −1/2 ಯಾವ ನಂಬರ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ 1 ಬರುತ್ತೆ ಅಂದರೆ, 2ನ ಮಲ್ಟಿಪ್ಲೈ ಮಾಡ್ಕೋಬೇಕು ಇಲ್ಲಿ. ಬರೀ 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, −1 ಬರುತ್ತೆ. ಅದರ ಸಲುವಾಗಿ ನಾನು ಏನು ಮಾಡ್ತೀನಿ ಇಲ್ಲಿ, −2ನ ಮಲ್ಟಿಪ್ಲೈ ಮಾಡ್ತೀನಿ. ಇವಾಗ ನೋಡಿ, −2 − 2 ಕ್ಯಾನ್ಸಲ್ ಆಗಿ 1 ಬರುತ್ತಾ, ಅಂದರೆ ಇದು ಕಂಪ್ಲೀಟ್ ಟರ್ಮ್ಗೆ 2ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ, ಕರೆಕ್ಟಾ? ಸೊ 2ಇಂದ −2ಇಂದ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆನ್ಸರ್ 1 ಬರುತ್ತೆ. ಓಕೆ, ನಾನು ಇವಾಗ ಆಪ್ರೇಷನ್ ತೊಗೋತೀನಿ. ಇವಾಗ ಆರ್ ಟು ರೋ ಇದೆ, ಸೊ ಆರ್ ಟು ಆಪ್ರೇಷನ್ ವಿತ್ −2 × ಆರ್ ಟು ಮಾಡ್ತೀನಿ. −2 × ಆರ್ ಟು ಮಾಡಿದರೆ ಏನಾಗುತ್ತೆ, ಇದು ಕಂಪ್ಲೀಟಾಗಿ 1 ಆನ್ಸರ್ ಬರುತ್ತೆ. ಇಲ್ಲಿ ಏನು ಮಾಡಿದ್ರಿ, 2 ಇತ್ತು, ಸೊ ಡಿವೈಡ್ ಬೈ 2 ಮಾಡ್ಕೊಂಡಿದ್ರಿ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಡಿವೈಡ್ ಬೈ ಇದ್ರೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಮಲ್ಟಿಪಲ್ ರೂಪದಲ್ಲಿದ್ದರೆ ಅದಕ್ಕೆ ಡಿವೈಡ್ ಮಾಡಬೇಕು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ, ಎಲ್ಲ ಟರ್ಮ್ಗೆ −2ಇಂದ ಮಲ್ಟಿಪ್ಲೈ ಮಾಡ್ಕೊತೀನಿ. ಇದು ರಫ್ ವರ್ಕ, −2ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನೇನಾಗುತ್ತೆ ನೋಡಿ, −2 × 0 ಅಂದರೆ ಏನಾಗ್ತಿದ್ದು. ಸೊ ಇವಾಗ ಫಸ್ಟು ಇದನ್ನು ಬರ್ಕೊಂಬಿಡಿ. ಓಕೆ, ಇವಾಗ ಇಲ್ಲಿ ಫಸ್ಟ್ ಆರ್ ಒನ್ ರೋಕ್ಕೆ ಏನು ಆಪ್ರೇಷನ್ ಇಲ್ಲ, ಸೊ ಅದು ನಮ್ಮಲ್ಲಿ ಆಸ್ ಇಟ್ ಇಸ್ ಬರ್ಕೊಂಬಿಡಿ. 1 × 3/2 ಮತ್ತು ಇಲ್ಲಿ 1/2, ಇದು 0. ಸೊ ಇವಾಗ ಮಲ್ಟಿಪ್ಲೈ ಮಾಡಿ, −2 × 0 ಏನಾಗುತ್ತೆ, 0 ಆಗುತ್ತೆ. ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 2 ಕ್ಯಾನ್ಸಲ್ ಆಗಿ ಉಳಿಯುತ್ತಿಲ್ಲ ಆನ್ಸರ್ 1, ನಿಮ್ಗೆ ಬೇಕಾಗಿರೋದು ಆನ್ಸರ್ 1 ಬಂತು. ಅದಾದಮೇಲೆ ಏನಿದೆ, ಮೈನಸ್ ಮೈನಸ್ ಪ್ಲಸ್ ಆಯಿತು, ಇದು 2 ಕ್ಯಾನ್ಸಲ್ ಆಗುತ್ತೆ, ಅಂದರೆ ಉಳಿತಷ್ಟು ನಿಮ್ಮದು +5 ಆನ್ಸರ್ ಉಳಿತು. ಇಲ್ಲಿ ಇಲ್ಲಿ ಏನಾಗುತ್ತೆ ನೋಡಿ, −2 × 1 ಅಂದರೆ ಇದು −2 ಆಯಿತು, ಎಷ್ಟಾಯಿತು, ಇದು ಕ್ಲಿಯರ್ ಆಯಿತಾ? ಸೊ ಇವಾಗ ಉಳಿತು ಲಾಸ್ಟ್ ಪ್ಲೇಸ್. ಈ ಲಾಸ್ಟ್ ಪ್ಲೇಸಲ್ಲಿ ಇರೋದು ಯಾವುದು, 3/2. ಈ 3/2ನ ಏನು ಮಾಡ್ಕೋಬೇಕು ನೀವು ಇವಾಗ, 0 ಮಾಡ್ಕೋಬೇಕು. ಯಾಕಂದರೆ ಇಲ್ಲಿದೆ ನೋಡಿ, ಇಲ್ಲಿ 4th ಪ್ಲೇಸಲ್ಲಿ ಏನಿದೆ, 0 ಇದೆ ಐಡೆಂಟಿಟಿ. ಸೊ 0 ಮಾಡಬೇಕಂದ್ರೆ ಮತ್ತೆ ಪ್ಲಸ್ ಇಲ್ಲ ಅಂದರೆ ಮೈನಸ್. ಓಕೆ, ಇದು ಯಾವ ರೋಲ್ ಇದೆ, ಆರ್ ಒನ್ ರೋಲ್ ಇದೆ, ಅಂದರೆ ಆರ್ ಒನ್ ರೋ ಆಪ್ರೇಷನ್ ವಿತ್ ಆರ್ ಒನ್ ಆ್ಯಸ್ ಇಟ್ ಈಸ್. ಇಲ್ಲಿ +3/2 ಇದ್ದರೆ −3/2 ಇತ್ತು, ಇಷ್ಟೇ. +3/2 ಇದ್ದರೆ −3/2 ತೊಗೊಂಡು ಇಲ್ಲಿ ಆಟೋ ಆಪ್ರೇಷನ್. ಇವಾಗ ನೋಡಿದ ಆನ್ಸರ್ 0 ಬಂದೇ ಬರುತ್ತೆ. ಇಲ್ಲಿ ಏನು ಮಾಡಿದ್ರೆ, ಇದೇ ರೀತಿ 0 ಮಾಡ್ಕೋಬೇಕಾದ್ರೆ ಇಲ್ಲಿ ಒಂದು ಆಪ್ರೇಷನ್ ಮಾಡಿದ್ರೆ ಏನಿತ್ತು ನೋಡಿ, ಇಲ್ಲಿ ಆರ್ ಟು ಆಪ್ರೇಷನ್ ವಿತ್ ಆರ್ ಟು, ಇದು 5 ಇದನ್ನು 0 ಮಾಡ್ಕೋಬೇಕಾದ್ರೆ ಆರ್ ಟು ಆ್ಯಸ್ ಇಟ್ ಇಸ್ ಬರೆದ್ರಿ. ಇಲ್ಲಿ +5 ಇತ್ತು, ಇಲ್ಲಿ −5 ಮಾಡಿತ್ತು. ಇಲ್ಲೇನಿದೆ, +3/2 ಇದೆ, ಅದಕ್ಕೆ −3/2, ಸೇಮ್ ನಂಬರ್ ನೆಕ್ ಅಪೋಸಿಟ್ ಸೈನ್ ತೊಗೊಂಡ್ಬಿಡ್ಬೇಕು. ಓಕೆ, ಇವಾಗ ಏನಾಗುತ್ತೆ ನೋಡಿ, ಇವಾಗ ಮತ್ತೆ ಇಲ್ಲಿ ಆರ್ ಟು ಆಪ್ರೇಷನ್ ಇಲ್ಲ, ಮೊದಲೇ ಆರ್ ಟು ಆ್ಯಸ್ ಇಟ್ ಇಸ್ ಬರ್ಕೊಂಬಿಡಿ, ಇದು ಏನು ಪ್ರಾಬ್ಲಮ್ಮೇ ಆಗೋದಿಲ್ಲ. ಓಕೆ, ಸೊ ಇವಾಗ ನಾನು ರಫ್ ಒಳಗೆ ಇಲ್ಲಿ ಬರೀತಾ ಇದ್ದೀನಿ. ಏನಿದೆ ನಿಮ್ಮದು ಆಪ್ರೇಷನ್ನು, ಆರ್ ಒನ್ ಆಪ್ರೇಷನ್ ಆರ್ ಒನ್ −3/2 × 2. ಓಕೆ, ಇವಾಗ ಫಸ್ಟ್ ಕಾಲಮ್ ಸೆಲೆಕ್ಟ್ ಮಾಡಿ. ಸೊ ಆರ್ ಒನ್ ಏನಿದೆ, 1 ಇದೆ, −3/2. ಆರ್ ಟು ಏನಿದೆ, 0 ಇದೆ. ಸೊ 0 ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ, ಇದು 1ನೇ ಬರುತ್ತೆ ಆನ್ಸರ್. ಸೊ ಇದು 1 ಆಯಿತು. ನೆಕ್ಸ್ಟ್ ಇದಕ್ಕೆ ಇಂಪಾರ್ಟೆಂಟ್ ಇದೆ ನೋಡಿ, ಏನಿದೆ ಫಸ್ಟ್ ಆರ್ ಒನ್ 3/2 ಇದೆ, −3/2 × ಇಲ್ಲಿ ಏನಿದೆ, ಆರ್ ಟು 1 ಇದೆ. ಸೊ 1 ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಇದು 3/2 ಕ್ಯಾನ್ಸಲ್ ಆಗಿ ಉಳಿತು, ನಿಮ್ದು ಆನ್ಸರ್ 0 ಉಳಿತು, ಕರೆಕ್ಟಾ? ಸೊ ನೆಕ್ಸ್ಟ್ ಇದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಆರ್ ಟು ಏನಿದೆ ಇಲ್ಲಿ, ಸಾರಿ ಫಸ್ಟ್ ಆರ್ ಒನ್ ಏನಿದೆ, 1/2 ಇದೆ, −3/2. ಆರ್ ಟು ಏನಿದೆ, 5 ಇದೆ, ಕರೆಕ್ಟಾ? ಸೊ ಇದು 1/2 ಆ್ಯಸ್ ಇಟ್ ಇಸ್. 3 × 5 ಅಂದರೆ ಎಷ್ಟಾಯ್ತು, ಇದು 15/2 ಆಯಿತು. ಸೊ 2 LCM ತೊಗೊಂಡ್ರೆ 1 − 4 ಅಂದರೆ ಇದು −14 ಆಯಿತು. ಸೊ ಇದು 2 × 1 = 2 = 7 ಅಂದರೆ −7 ಇಲ್ಲಿ ನಿಮ್ಮದು ಆನ್ಸರ್ ಬಂತು. ಸೊ ಇನ್ನು ಲಾಸ್ಟ್ ಬಂದಿದೆ, ಅದೊಂದು ಸಿಂಪ್ಲಿಫೈ ಮಾಡಿಬಿಡಿ. ಏನಿದೆ, ಆರ್ ಒನ್ ಏನಿದೆ, 0 ಇದೆ, −3/2 ಆ್ಯಸ್ ಇಟ್ ಇಸ್. ಆರ್ ಟು ರಿಸಲ್ಟ್ನು −2 ಇದೆ. ಸೊ ಇದು ಮೈನಸ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 3 × 2 ಏನಾಗುತ್ತೆ, 6 ಆಗುತ್ತೆ. 6 / 2 ಅಂದರೆ ಇದು 3 ಆಯಿತು, ಅಂದರೆ ಇಲ್ಲಿ ನಿಮ್ಮದು ಆನ್ಸರ್ 3 ಬಂತು.
सो थ्री बंद इवग नोड़ी इले बंदी मैट्रिक्स ऐन निम्दू ए इनवर्स मैट्रिक्स आगे अरे ए इनवर्स करेक्टा सो इत आंसर करेक्ट नोड़े ऐन नानु सो फैनल बरी आंसर ऐन ए इनवर्स इज ईक्वल्स टू माइनस सेवन थ्री फाइव माइनस टू सो इतु ए इनवर्स आंसर सो इन चेको नहीं क्वेश्चन करेक्ट इवा नोड़े भाला सिंपल फस्ट मैट्रिक्स जो मल्टिप्लाई मैं निम्हे आइडेंटिटी मैट्रिक्स बरबू ना इलेनता जो मल्टिप्लाई ऐन निम्दे टू थ्री फाइव सेवन फस्ट बरी बरी एरू सैटिसफाई आगे आगते ओके फस्ट मल्टिप्लाई आते फस्ट कॉलम माइनस सेवन इंटू फोर सॉरी माइनस सेवन इंटू टू एस्टे माइनस फोर्टीन आगते थ्री इंटू फाइव अरे प्लस फिफ्टीन आगते करेक्ट नेक्स्ट फस्ट रो मल्टिप्लाई आते सेकेंड कॉलम सो सेवन इंट माइनस सेवन इंटू थ्री एस्टे माइनस ट्वेंटी वन अगेन सेवन इंटू थ्री प्लस ट्वेंटी वन अगेन सेकेंड रो मल्टिप्लाई आते फस्ट कॉलम फाइव इंटू टू टेन आगते इतना माइनस टेन आगते नेक्स्ट फाइव इंटू थ्री फिफ्टीन टू इंटू सेवन इंटू माइनस फोर्टीन सो इन सिंप्लीफाई नोड़ी इन वन बु इत जेड कैनसल जीरो इत जीरो वन सो नि आंसर ऐडेंटिटी मैट्रिक्स अंता सो यू ए इनवर्स इंटू ए अथवा ए इंटू ए इनवर्स निम्बू आंसर आईने बता निंत क्वेश्चन आंसर ऐन हंड्रेड पर्सेंट करेक्ट आगे अंत डिस्कस सो एक्सप्रेस द फॉलोइंग एग्जांपल्स एज अ सिमेट्रिक एंड स्क्यू सिमेट्रिक मैट्रिक्स सम ऑफ द स्कीमेट्रिक एंड स्क्यू सिमेट्रिक मैट्रिक्स ओके फर्स्ट इज द क्वेश्चन आई थिंक ऑलरेडी यू नो दैट व्हाट इज द फॉर्मूला ए इज इक्वल्स टू वन बाय टू इंटू ए प्लस ए डैश प्लस वन बाय टू ए माइनस ए डैश दिस इज योर फॉर्मूला ओके फर्स्ट थिंग इज व्हाट यू हैव टू फाइंड आउट दिस ट्रांसपोज ए ट्रांसपोज आंसर इज व्हाट इज द आंसर थ्री फाइव वन माइनस वन दिस इज योर ट्रांसपोज आंसर ओके नाउ यू हैव टू फाइंड आउट द दिस पार्ट सेपरेटली व्हाट इज दैट ए प्लस ए डैश आई एम गोइंग टू फाइंड आउट फर्स्ट ए प्लस ए डैश ए रिजल्ट इज व्हाट थ्री फाइव वन माइनस वन प्लस थ्री वन फाइव माइनस वन ओके नाउ हैव टू सिंप्लीफाई दिस रिजल्ट बिकॉज एडिशन इज द मिडल साइन सो एड द करस्पॉन्डिंग एलिमेंट्स थ्री प्लस थ्री सिक्स फाइव प्लस वन सिक्स वन प्लस फाइव इज ऑल्सो सिक्स माइनस वन प्लस माइनस माइनस सो माइनस 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 टू सो दिस इज युवर ए प्लस ए डैश एंड सिमिलरली कैन ऑल्सो फाइंड आउट ए माइनस ए डैश बिकॉज इन ब्रैकेट ऑलरेडी देर दिस इज द ए माइनस ए डैश सो फाइंड आउट दिस रिजल्ट सो अगेन सेम एलिमेंट्स दिस इज ए माइनस एंड दिस इज युवर ए डैश सो केयरफुल ऑब्जर्व हियर इट इज अ माइनस साइन थ्री माइनस थ्री इट मीन्स जीरो फाइव माइनस वन इट मीन्स फोर वन माइनस फाइव इट मीन्स माइनस फोर माइनस वन माइनस माइनस प्लस सो प्लस वन माइनस फाइव इट मीन दिस रिजल्ट इज जीरो सो नाउ गेट दिस इज युवर ए माइनस ए डैश नाउ आई हैव टू अप्लाई इन द फॉर्मूला सो व्हाट इज दैट फॉर्मूला वन बाय टू ए प्लस ए डैश वन बाय टू ए माइनस ए डैश ओके ना हैव टू सिंप्लीफाई दिस वन बाय टू ए प्लस ए डैश आंसर इज व्हाट यू गेट हियर दिस इज द रिजल्ट सिक्स 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 माइनस टू अगेन प्लस वन बाय टू ए माइनस ए डैश आंसर इज व्हाट जीरो फोर माइनस फोर जीरो ओके अगेन हियर बोथ साइड वन बाय टू बेटर यू टेक कॉमन फैक्टर वन बाय टू नाउ हैव टू add these two matrices because I'm taking here 1 by 2 common factor it means these two matrices have to add no? 6 plus 0 is 6 6 plus 4 nothing but 10 6 plus minus minus so minus 6 minus 4 it means 2 is the answer minus 2 plus 0 it means minus 2 okay now here 1 by 2 multiply this complete matrix what is the answer check out here 1 by 2 multiply it means 2 1s are 2 3s that means 3 is the answer again here multiply with 10 you get the answer is 5 Again, 2 1s are 2 1s are, that means 1 again here divided with minus 1. Now check out this is your matrix A only. What is the matrix here observe? 3, 5, 1, minus 1. Okay, this is your A answer only. But again, this is the formula only. A is equals to only, no? This is your formula. So after express symmetric and skew symmetric means you are getting this. The result is a A matrix only. Okay, any square matrix can be expressed as a symmetric and skew symmetric.
Okay, we also check out this result is a, this matrix is a symmetric matrix and this matrix is a skew symmetric. Rolle's theorem ಅಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ ವೆರಿಫೈ ರೋಲ್ಸ್ ಥಿಯರಮ್ ಆಫ್ ದ ಫಂಕ್ಷನ್ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇದೆ ಆಮೇಲೆ ಇಂಟರ್ವಲ್ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ಸ್ ಟು ಮೈನಸ್ ಟು ಬಿ ಇಸ್ ಈಕ್ವಲ್ಸ್ ಟು ಪ್ಲಸ್ ಟೂ ಇದೆ ಈ ಎಕ್ಸಾಂಪಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂತಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ 2014 ಬಂದಿದೆ ಅದೇ ರೀತಿ ಮಾರ್ಚ್ 18 ಬಂದಿದೆ 2018 ಬಂದಿದೆ ಓಕೆ ಸೇಮ್ ಕ್ವಶನ್ ತ್ರೀ ಮಾರ್ಕ್ಸಿಗೆ ಕೇಳಿದ್ದಾರೆ ಇದು ಎಕ್ಸಾಂಪಲ್ ಓಕೆ ಇದನ್ನು ಯಾವ ಥರ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಥವಾ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಅಂತಿದೆ ಕರೆಕ್ಟಾ ಸೊ ಫಸ್ಟ್ ಕಂಡೀಷನ್ ಏನಿತ್ತು ನಮ್ಮದು ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೋ ಇಲ್ಲೋ ನೋಡಬೇಕು ಓಕೆ ಇದು ಕಂಟಿನ್ಯೂಸ್ ಫಂಕ್ಷನ್ ಆಗೇ ಆಗುತ್ತೆ ಯಾಕಂದರೆ ಇದೇನಿದೆ ಕೊಟ್ಟಿರುವಂಥ ಫಂಕ್ಷನ್ ಪಾಲಿನೋಮಿಯಲ್ ಫಂಕ್ಷನ್ ಇದೆ ಸೊ ಇದು ಕಂಟಿನ್ಯೂಸ್ ಆಗೇ ಆಗುತ್ತೆ ಸೊ ಅದ್ರ ಸಲುವಾಗಿ ನೀವೇನು ಬರಬೇಕು ಫಸ್ಟ್ ಪಾಯಿಂಟು ದ ಗಿವನ್ ಫಂಕ್ಷನ್ ಈಸ್ ಈಸ್ ಕಂಟಿನ್ಯೂಸ್ ಆನ್ ಓಪನ್ ಇಂಟರ್ವಲ್ ಏನಿದೆ ನಮ್ಮದು ಓಪನ್ ಇಂಟರ್ವಲ್ ಇಲ್ಲಿ ಕೊಟ್ಟಿದ್ದಾರೆ ಮೈನಸ್ ಟೂ ಟು ಟೂ ಈ ಥರ ಬರೀಬೇಕು ಕಂಟಿನ್ಯೂಸ್ ಇದೆಯಾ ಇದು ಡ್ರೈಗ್ರಾಮ್ ಡ್ರಾ ಮಾಡಿ ನೋಡಿ ಇದು ಕಂಟಿನ್ಯೂಸ್ ಇದ್ದೇ ಇರುತ್ತೆ ಓಕೆ ಇಲ್ಲಾಂದ್ರೆ ನೀವು ಇನ್ನೊಂದು ಲೈನ್ ಬರೀಬೇಕಾಗಿದೆ ದ ಗಿವನ್ ಫಂಕ್ಷನ್ ಈಸ್ ಅ ಪಾಲಿನೋಮಿಯಲ್ ಫಂಕ್ಷನ್ ದೇರ್ ಫೋರ್ ದ ಗಿವನ್ ಕಂಡೀಷನ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಓಕೆ ದ ಗಿವನ್ ಫಂಕ್ಷನ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳಿ ಬರೆದ್ರೆ ಮುಗೀತು ಓಕೆ ಇಲ್ಲ ಇಷ್ಟೇ ಬರೆದ್ರು ಕೂಡ ಸಾಕು ಏನು ಪ್ರಾಬ್ಲಮ್ ಇಲ್ಲ ಸೆಕೆಂಡ್ ಕಂಡೀಷನ್ ಏನಿದೆ ಹೇಳಿ ಇದು ಡಿಫ್ರೆನ್ಷಿಯೇಬಲ್ ಆಗುತ್ತೋ ಇಲ್ಲ ಓಕೆ ಇದು ಡಿಫ್ರೆನ್ಷಿಯೇಬಲ್ ಮಾಡಲಿಕ್ಕೆ ಬರುತ್ತಾ ಡಿಫ್ರೆನ್ಷಿಯೇಬಲ್ ಆಗಿ ಆಗುತ್ತಾ ಓಕೆ ಅಂದರೆ ಇದನ್ನ ಏನು ಬರೀಬೇಕು ಇಲ್ಲಿ ಏನು ನಾವು ದ ಫಂಕ್ಷನ್ ಈಸ್ ಅ ಡಿಫ್ರೆನ್ಷಿಯೇಬಲ್ ಡಿಫ್ರೆನ್ಷಿಯೇಬಲ್ ಅಟ್ ದ ಪಾಯಿಂಟ್ ಟೂ ಕಾಮ ಮೈನಸ್ ಟೂ ಕಾಮ ಟೂ ಈ ಥರ ಬರೀಬೇಕು ಇವಾಗ ಸೊ ಎರಡು ಪಾಯಿಂಟ್ ಕ್ಲಿಯರ್ ಆಯಿತಾ ಸೊ ಇದಾದಮೇಲೆ ಥರ್ಡ್ ಕಂಡೀಷನ್ ಏನಿತ್ತು ನಮ್ಮದು ರೋಲ್ಸ್ ಥಿಯರಮ್ ಎಫ್ ಆಫ್ ಎ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಬಿ ಅಂದರೆ ಎಫ್ ಆಫ್ ಎ ಅಂತಂದರೆ ಎ ಇಸ್ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಮೈನಸ್ ಟೂ ಇದೆ ಬಿ ಇಸ್ ಈಕ್ವಲ್ಸ್ ಟು ಪ್ಲಸ್ ಟೂ ಇದೆ ಸೊ ನಮ್ಮದು ಇವಾಗ ಇದು ಫಂಕ್ಷನ್ ಆಗಿದೆ ಸೊ ಇದರಲ್ಲಿ ನಾನು ಏನು ಮಾಡಬೇಕು ಇವಾಗ ಎಫ್ ಆಫ್ ಮೈನಸ್ ಟೂನ ಫಿಲಪ್ ಮಾಡ್ತಾ ಇದ್ದೀನಿ ಎಕ್ಸ್ದಲ್ಲಿ ಮೈನಸ್ ಟೂ ಹಾಕ್ತಾ ಇದ್ದೀನಿ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಸೊ ಟೂ ಸ್ಕ್ವೇರ್ ಅಂತಂದರೆ ಎಷ್ಟಾಯ್ತು ನಮ್ಮದು ಆನ್ಸರ್ ಇದು ಫೋರ್ ಆಗುತ್ತಾ ಫೋರ್ ಪ್ಲಸ್ ಟೂ ಅಂತಂದರೆ ಎಷ್ಟು ಬಂತು ಸಿಕ್ಸ್ ಬಂತು ಕರೆಕ್ಟಾ ಸೊ ಅದೇ ರೀತಿ ಎಫ್ ಆಫ್ ಟೂನು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಟೂ ಹಾಕಬೇಕು ಇವಾಗ ಎಕ್ಸ್ದಲ್ಲಿ ಟೂ ಸ್ಕ್ವೇರ ಪ್ಲಸ್ ಟೂ ಟೂ ಸ್ಕ್ವೇರ್ ಅಂದರೆ ಫೋರ್ ಪ್ಲಸ್ ಟೂ ಅಂದರೆ ಇದರ ಆನ್ಸರ್ ಕೂಡ ಎಷ್ಟು ಬಂತು ಸಿಕ್ಸ್ ಬಂತ ಅಂದರೆ ಈ ಥರ್ಡ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯ್ತಾ ಎಫ್ ಆಫ್ ಮೈನಸ್ ಟೂ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಟೂ ಓಕೆ ತ್ರೀ ಕೇಸಸ್ ಕಂಪ್ಲೀಟ್ ಆಯಿತು ಇನ್ನು ಲಾಸ್ಟ್ ಏನು ಮಾಡಬೇಕು ನಾವು ಸಿ ಪಾಯಿಂಟ್ನ ಫೈಂಡ್ ಮಾಡಬೇಕು ಸಿ ಪಾಯಿಂಟ್ನ ಫೈಂಡ್ ಮಾಡಬೇಕಂದ್ರೆ ನಮಗಿಲ್ಲಿ ಕಂಡೀಷನ್ ಏನಿದೆ ನಮ್ಮದು ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ಸ್ ಟು ಝೀರೋ ಅಂತ ತೊಗೊಳ್ಬೇಕು ಕರೆಕ್ಟಾ ಓಕೆ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ಸ್ ಟು ಝೀರೋ ತೊಗೊಂಡ್ರೆ ಎಫ್ ಡ್ಯಾಶ್ ಆಫ್ ಸಿ ಮಾಡಬೇಕು ಇಲ್ಲಿ ನಮ್ಮದು ಎಫ್ ಆಫ್ ಎಕ್ಸ್ ಇದೆ ನಾನು ಎಫ್ ಆಫ್ ಎಕ್ಸ್ ಇದ್ದ ಫಂಕ್ಷನನ್ನು ಎಫ್ ಆಫ್ ಸಿ ಅಂತ ಬರ್ಕೋತಾ ಇದ್ದೀನಿ ಅಂದರೆ ಎಕ್ಸ್ ಇದ್ದಲ್ಲೇ ಸಿ ಹಾಕ್ತಾ ಇದ್ದೀನಿ ಸಿ ಹಾಕಿದರೆ ಏನಾಗುತ್ತೆ ಇದು ಸಿ ಸ್ಕ್ವೇರ್ ಪ್ಲಸ್ ಟೂ ಆಗುತ್ತಾ ಓಕೆ ನಮ್ಮದಿದು ಎಫ್ ಆಫ್ ಸಿ ಸಿಕ್ತು ಇದಕ್ಕೆ ನಾವು ಎಫ್ ಡ್ಯಾಶ್ ಆಫ್ ಸಿ ಮಾಡಬೇಕಾಗಿರೋದು ಓಕೆ ಎಫ್ ಡ್ಯಾಶ್ ಆಫ್ ಸಿ ಮಾಡಬೇಕಂದ್ರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ರಿಸ್ಪೆಕ್ಟ್ ಟು ಸಿ ಮಾಡ್ಕೊಳ್ಳೋದು ಅಷ್ಟೇ ಎಕ್ಸ್ ಮಾಡ್ತಿದ್ರೆ ಇಲ್ಲಿ ಡಿಫ್ರೆನ್ಷಿಯೇಟ್ ರಿಸ್ಪೆಕ್ಟ್ ಟು ಸಿ ಮಾಡ್ಕೊಳ್ಳಿ ಸಿ ಮಾಡಿದ್ರೆ ಏನಾಗುತ್ತೆ ನೋಡಿ ಸಿ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಟೂ ಸಿ ಆಗುತ್ತೆ ಪ್ಲಸ್ ಟೂ ಡಿಫ್ರೆನ್ಷಿಯೇಷನ್ ಝೀರೋ ಅಂದರೆ ಏನು ಬಂದಂಗೆ ಆಯ್ತು ಇವಾಗ ಎಫ್ ಡ್ಯಾಶ್ ಆಫ್ ಸಿ ಆನ್ಸರ್ ಟೂ ಸಿ ಬಂತು ಅದನ್ನು ನಾನು ಇಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ ಎಫ್ ಡ್ಯಾಶ್ ಆಫ್ ಸಿ ಆನ್ಸರ್ ಎಷ್ಟು ಬಂದಿದ್ದು ನಮಗೆ ಟೂ ಸಿ ಬಂದಿದೆ ಸೊ ಇಲ್ಲಿ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ ಟೂ ಸಿ ಈಸ್ ಈಕ್ವಲ್ಸ್ ಟು ಝೀರೋ ದೆನ್ ಸಿ ಈಸ್ ಈಕ್ವಲ್ಸ್ ಟು ಟೂ ಈ ಸೈಡ್ ತೊಗೊಂಬಂದರೆ ಡಿವೈಡ್ ಆಗುತ್ತೆ ಅದು ಟೂ ಝೀರೋ ಇಂಟು ಟೂ ಅಂದರೆ ಝೀರೋನೇ ಆಯಿತಾ ಸೊ ನಮ್ಗೆ ಬಂತು ಸಿ ಈಸ್ ಈಕ್ವಲ್ಸ್ ಟು ಝೀರೋ ಓಕೆ ಸಿ ಈಸ್ ಈಕ್ವಲ್ಸ್ ಟು ಝೀರೋ ಈಸ್ ಇಟ್ ಬಿಲಾಂಗ್ಸ್ ಟು ಮೈನಸ್ ಟೂ ಟು ಟೂ ಕರೆಕ್ಟಾ ನಮ್ಗೆ ಇವಾಗ ಸಿ ವ್ಯಾಲ್ಯೂಸ್ ಬಂತು ಈ ಸಿ ವ್ಯಾಲ್ಯೂ ಎಷ್ಟಿದೆ ಝೀರೋ ಇದೆ ಈ ಝೀರೋ ಅನ್ನೋದು ಬಿಟ್ವೀನ್ ಮೈನಸ್ ಟು ಟು ಟೂ ಒಳಗೆ ಬರುತ್ತಾ ಅಂದರೆ ಈ ಸೆಟ್ ಒಳಗೆ ಬರುತ್ತಾ ಇದು ರಿಸಲ್ಟ್ ಇಂಟರ್ವಲ್ ಒಳಗೆ ಬರುತ್ತೆ ಅಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಯಿತು ಇಲ್ಲಿಗೆ ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆಯಿತು ಇಷ್ಟು ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ತ್ರೀ ಮಾರ್ಕ್ಸ್ ಬರುತ್ತೆ ಏನಿದೆ ಇದರಲ್ಲಿ ಎಲ್ಲ ಸ್ಟೆಪ್ಪು ಸಿಂಪಲ್ ಇದೆ ಇದಂತೂ ಯಾವಾಗಲೂ ಆ್ಯಸ್ ಇಟ್ ಇಸ್ ಬರೀತಾ ಇದ್ದಾರೆ ದ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಓಪನ್ ಇಂಟರ್ವಲ್ ಬರೀಬೇಕು ಇದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಕ್ಲೋಸ್ ಓಪನ್ ಇಂಟರ್ವಲ್ ಬಂದರೆ ಮಾರ್ಕ್ಸ್ ಕಟ್ ಆಗುತ್ತೆ ಕರೆಕ್ಟಾ ಸೊ ಇಲ್ಲೇನು ಬರೀಬೇಕು ಕಂಟಿನ್ಯೂಸ್ ಅಟ್ ಅ ಕ್ಲೋಸ್ ಇಂಟರ್ವಲ್ ಇಲ್ಲಿ ಡಿಫ್ರೆನ್ಷಿಯೇಬಲ್ ಅಟ್ ಅ ಓಪನ್ ಇಂಟರ್ವಲ್ ಅದಾದಮೇಲೆ ಎಫ್ ಆಫ್ ಎ ಎಫ್ ಆಫ್ ಬಿ ಎರಡು ವ್ಯಾಲ್ಯೂ ಚೆಕ್ ಮಾಡ್ಕೋಬೇಕು ಎರಡು ಆನ್ಸರ್ ಏನು ಬರುತ್ತೆ ಸೇಮ್ ಬಂದೇ ಬರುತ್ತೆ ಸಿಕ್ಸ್ ಸಿಕ್ಸ್ ಬರಲೇಬೇಕು ಅದಾದಮೇಲೆ ಎಫ್ ಡ್ಯಾಶ್ ಆಫ್ ಅ ಸಿ ಮಾಡ್ಕೊಳ್ಬೇಕು ಅದರ ವ್ಯಾಲ್ಯೂ ಹಾಕಿ ಸಿ ವ್ಯಾಲ್ಯೂ ಫೈಂಡ್ ಮಾಡಿಬಿಟ್ರೆ ಸಿ ವ್ಯಾಲ್ಯೂ ಕಂಪಲ್ಸರಿ ಕೊಟ್ಟಿರುವಂಥ ಇಂಟರ್ವಲ್ ಒಳಗೇ ಬರಬೇಕು ಅವಾಗ ಮಾತ್ರ ಇದು ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆಗುತ್ತೆ ಇಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ತ್ರೀ ಮಾರ್ಕ್ಸ್ ಬರುತ್ತೆ ಬೈ ಚಾನ್ಸ್ ಇಲ್ಲಿ ನೀವು ಕ್ಲೋಸ್ ಬ್ರ್ಯಾಕೆಟ್ ತೊಗೊಂಡ್ರೆ ನಿಮ್ಮ ಮಾರ್ಕ್ಸ್ ಒನ್ ಮಾರ್ಕ್ಸ್ ಕಟ್ ಆಗುತ್ತೆ ಇದು ಕ್ಲಿಯರ್ ಆಯಿತಾ ಓಕೆ ನಾವು ಇನ್ನೂ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡುವ ಓಕೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಇದು ನಿಮ್ಮದು ಎಕ್ಸಸೈಸ್ ಲಾಸ್ಟ್ ಎಕ್ಸಸೈಸ್ 5.8 ಫಸ್ಟ್ ಎಕ್ಸಾಂಪಲ್ ಆಗಿದೆ
ಏನಿದೆ ನೋಡಿ, ವೆರಿಫೈ ರೂಲ್ಸ್ ಥಿಯರಮ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಟೂ ಎಕ್ಸ್ ಮೈನಸ್ ಏಟ್, ಆಮೇಲೆ ಇಂಟರ್ವಲ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಬಿಲಾಂಗ್ಸ್ ಟು ಮೈನಸ್ ಫೋರ್ ಟು ಟೂ. ಓಕೆ, ಸೊ ಇವಾಗ ಏನು ಮಾಡಬೇಕಾಗಿರೋದು, ನಾವು ಕೊಟ್ಟಿರುವಂಥ ಫಂಕ್ಷನನ್ನು ನಾವು ಇಲ್ಲಿ ರೂಲ್ಸ್ ಥಿಯರಮ್ನ ಸ್ಯಾಟಿಸ್ಫೈ ಮಾಡ್ಕೋಬೇಕು. ಓಕೆ, ಸೇಮ್ ಪ್ರೊಸೀಜರ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಫಸ್ಟ್ ಕಂಡೀಷನ್ ಏನಿದೆ ನೋಡಿ, ಇದು ಕಂಟಿನ್ಯೂಸ್ ಆಗುತ್ತೆ ಇಲ್ಲ. ಓಕೆ, ಇದು ಕಂಟಿನ್ಯೂಸ್ ಆಗುತ್ತೆ ಫಂಕ್ಷನ್, ಯಾಕಂದರೆ ಇದು ಪಾಲಿನೋಮಿಯಲ್ ಫಂಕ್ಷನ್ ಇದೆ. ಆಲ್ ದ ಪಾಲಿನೋಮಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಫಂಕ್ಷನ್, ಆಲ್ರೆಡಿ ಸ್ಟಡಿ ಮಾಡಿದ್ದೀರ. ಸೊ ಅಂದರೆ ಇದಕ್ಕೆ ಒನ್ ಪಾಯಿಂಟ್ ಜಸ್ಟ್ ನೀವು ಇಲ್ಲಿ ಬರ್ಕೊಂಡ್ಬಿಡ್ಬೇಕು, ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆನ್ ದ ಇಂಟರ್ವಲ್ ಮೈನಸ್ ಫೋರ್ ಕಾಮಾ ಟೂ. ಕರೆಕ್ಟಾ? ಸೊ ಇದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ನೋಡಿ. ಓಕೆ, ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ, ಇದು ಡಿಫ್ರೆನ್ಷಿಯಬಲ್ ಆಗುತ್ತೆ, ಇದು ಕೊಟ್ಟಿರೋಂಥ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗಿ ಆಗುತ್ತೆ. ಓಕೆ, ಸೊ ಅಂದರೆ ಏನಾಯ್ತು ಇಲ್ಲಿ, ದ ಫಂಕ್ಷನ್ ಈಸ್ ಅ ಡಿಫ್ರೆನ್ಷಿಯಬಲ್ ಆನ್ ಓಪನ್ ಇಂಟರ್ವಲ್ ಮೈನಸ್ ಫೋರ್ ಕಾಮಾ ಟೂ. ಓಕೆ, ಇವೆರಡು ಪಾಯಿಂಟ್ ಅಂದರೆ ಕಾಮನ್ ಆಗಿ ಬರೀಲೇಬೇಕಾಗತ್ತೆ. ಓಕೆ, ಸೊ ಇಷ್ಟು ಬರೆದ್ರೆ ಮುಗೀತು. ಓಕೆ, ಸೊ ಈ ಎಕ್ಸಾಂಪಲ್ ಕೂಡ ಭಾಳ ಇಂಪಾರ್ಟೆಂಟ್ ಇದೇನಾ, ಯಾಕಂತಂದರೆ ಇದೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ 15 ಬಂದಿದೆ, ಅದೇ ರೀತಿ ಮಾರ್ಚ್ 19 ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ. ಓಕೆ, ಎರಡು ಸತಿ ಬಂದಿದೆ ಇದೇ ಎಕ್ಸಾಂಪಲ್ಸ್ ರೂಲ್ಸ್ ಥಿಯರಮ್ ಮೇಲೆ. ಓಕೆ, ಇದೊಂದು ಎಕ್ಸಾಂಪಲ್ ಆಲ್ರೆಡಿ ಮಾಡಿದ್ದಲ್ಲ, ಹಿಂದಿನ ಒಂದು ಎಕ್ಸಾಂಪಲ್, ಇವೆರಡು ಎಕ್ಸಾಂಪಲ್ ರಿಪೀಟೆಡ್ ಆಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರ್ತಾ ಇರೋದು ರೂಲ್ಸ್ ಥಿಯರಮ್ ಮೇಲೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡುವ, ಏನಾಗುತ್ತೆ ನೋಡಿ. ಓಕೆ, ಸೊ ಇವಾಗ ಏನು ಮಾಡಿದ್ವಿ, ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಬರೆದು ಅದಾದಮೇಲೆ ಡಿಫ್ರೆನ್ಷಿಯಬಲ್ ಆಯಿತು. ಇವಾಗ ಎಫ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಇ ಚೆಕ್ ಮಾಡ್ಕೋಬೇಕು. ಎಫ್ ಆಫ್ ಎ ಅಂದರೆ ಎಷ್ಟಿದೆ, ಇಲ್ಲಿ ನಾನು ಬರ್ಕೋತಾ ಇದ್ದೀನಿ, ಎ ಇಸ್ ಈಕ್ವಲ್ಸ್ ಟು ಫಸ್ಟ್ ರಿಸಲ್ಟ್ ಎಷ್ಟಿದೆ, ಮೈನಸ್ ಫೋರ್ ಇದೆ, ಬಿ ಇಸ್ ಈಕ್ವಲ್ಸ್ ಟು ಟೂ ಇದೆ. ಓಕೆ, ಸೊ ಇವಾಗ ಎಫ್ ಆಫ್ ಮೈನಸ್ ಫೋರ್ ಚೆಕ್ ಮಾಡಿ, ಅಂದರೆ ಎಕ್ಸ್ ಇದ್ದಲ್ಲೆಲ್ಲ ಮೈನಸ್ ಫೋರ್ನ ಅಪ್ಲೈ ಮಾಡ್ಕೋಬೇಕು. ಏನೆಷ್ಟಾಗುತ್ತೆ ನೋಡಿ, ಮೈನಸ್ ಫೋರ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಮೈನಸ್ ಫೋರ್ ಮೈನಸ್ ಏಟ್. ಮೈನಸ್ ಫೋರ್ ಸ್ಕ್ವೇರ್ ಅಂತಂದರೆ ಎಷ್ಟಾಗುತ್ತೆ, ಪ್ಲಸ್ 16 ಆಗುತ್ತೆ. ಅದಾದಮೇಲೆ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ 4 ಇಂಟು 2 ಅಂದರೆ 8 ಆಯಿತು, ಇದು ಮೈನಸ್ 8. ಮೈನಸ್ 8 8 ಅಂತಂದರೆ 8 ಪ್ಲಸ್ 8 16 ಆಗುತ್ತೆ. ಇಲ್ಲಿ ಪ್ಲಸ್ 16 ಇದೆ ಅಂತಂದರೆ ಇದರ ಆನ್ಸರ್ ಎಷ್ಟಾಯಿತು, 0 ಬಂತು. ಓಕೆ, ಅದೇ ರೀತಿ ಎಫ್ ಆಫ್ 2 ಅಂತ ಚೆಕ್ ಮಾಡ್ಕೋಬೇಕು, ಇದು ಬಿ ವ್ಯಾಲ್ಯೂ ಆಗುತ್ತೆ. ಓಕೆ, 2 ಹಾಕಿ ಇಲ್ಲಿ ಏನಾಗುತ್ತೆ, 2 ಸ್ಕ್ವೇರ್ ಪ್ಲಸ್ 2 ಇಂಟು 2 ಮೈನಸ್ 8. 2 ಸ್ಕ್ವೇರ್ ಅಂದರೆ 4 ಪ್ಲಸ್ 4 ಮೈನಸ್ 8. 4 ಪ್ಲಸ್ 4 8, 8 ಮೈನಸ್ 8 ಅಂದರೆ ಇದು 0 ಅಂತ ಆನ್ಸರ್. ಅಂತಂದರೆ ಏನು ಬಂತು ನಿಮ್ಮದು ರಿಸಲ್ಟ್ ನೋಡಿ, ಕನ್ಕ್ಲೂಷನು, ಇದು ರಿಸಲ್ಟ್ಸ್ ಥರ್ಡ್ ಪಾಯಿಂಟು, ಎಫ್ ಆಫ್ ಮೈನಸ್ 4 ಈಸ್ ಈಕ್ವಲ್ಸ್ ಟು ಎಫ್ ಆಫ್ 2. ಓಕೆ, ಅಂದರೆ ಥರ್ಡ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯ್ತಾ. ಓಕೆ, ಇದಾದಮೇಲೆ ಏನು ಮಾಡಬೇಕು, ಇವಾಗ ಕಂಡೀಷನ್ ಏನಿದೆ, ಎಫ್ ಡ್ಯಾಶ್ ಆಫ್ ಸಿ ಮಾಡ್ಕೋಬೇಕು. ಅಂದರೆ ನಾನೇನು ಮಾಡ್ತೀನಿ, ಕೊಟ್ಟಿರುವಂಥ ಫಂಕ್ಷನ್ ಕಂಪ್ಲೀಟ್ನ ಸಿ ಒಳಗೆ ಬರ್ಕೋತಾ ಇದ್ದೀನಿ. ಈ ಥರ ಬರೆಯೋದ್ರಿಂದ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ. ಓಕೆ, 2c-8 ಈ ಥರ ಬರೀಬೇಕಂತೇನಿಲ್ಲ, ಡೈರೆಕ್ಟಾಗಿ ನೀವು ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ಎಕ್ಸ್ ಮಾಡಿಕೊಂಡು ಮಾಡಿ ಬರೀಬೋದು. ಓಕೆ, ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು ಸಿ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2c ಆಗುತ್ತೆ. 2 ಆ್ಯಸ್ ಇಟ್ ಈಸ್ ಅ ಸಿ ಡಿಫ್ರೆನ್ಷಿಯೇಷನ್ 1, 8 ಡಿಫ್ರೆನ್ಷಿಯೇಷನ್ 0 ಆಯಿತು. ಸೊ ನಮಗೆ ಇದು ಸಿಕ್ತಾ ಆನ್ಸರು. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಕಂಡೀಷನ್ ಏನಿದೆ ನಮ್ಮದು, ಕಂಡೀಷನು ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0. ಎಫ್ ಡ್ಯಾಶ್ ಆಫ್ ಸಿ ಆನ್ಸರ್ ಎಷ್ಟು ಬಂದಿದೆ, 2c ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ಅದಾದಮೇಲೆ 2c ಆ್ಯಸ್ ಇಟ್ ಈಸ್ ಅ ಪ್ಲಸ್ 2 ಇದೆ ಇಲ್ಲಿ, ಪ್ಲಸ್ 2 ಇದ್ದದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಮೈನಸ್ 2 ಆಗುತ್ತೆ. ಅದಾದಮೇಲೆ ಸಿ ಇಲ್ಲಿದೆ, ಸೊ ಮೈನಸ್ 2 ಡಿವೈಡೆಡ್ ಬೈ 2 ಆಗುತ್ತೆ. ಇಲ್ಲಿ 2 ಇಂಟು ಇದೆ, ಈ ಸೈಡ್ ಬಂದರೆ ಡಿವೈಡ್ ಬೈ. ಅದಾದಮೇಲೆ 2 ಕ್ಯಾನ್ಸಲ್ ಆಗಿ ಎಷ್ಟು ಬಂತು ಆನ್ಸರ್, ಮೈನಸ್ 1. ಸೊ ಸಿ ಇಸ್ ಈಕ್ವಲ್ಸ್ ಟು ಮೈನಸ್ 1 ಈಸ್ ಇಟ್ ಬಿಲಾಂಗ್ಸ್ ಟು ಯುವರ್ ಇಂಟರ್ವಲ್ ಮೈನಸ್ 4 ಟು 2. ನೋಡಿ, ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಆನ್ಸರ್ ಬಂದಿರೋದು ಲಾಸ್ಟ್ ರಿಸಲ್ಟು ನಿಮ್ಮ ರಿಸಲ್ಟಲ್ಲಿ ಬಿಲಾಂಗ್ಸ್ ಟು ಆಗುತ್ತಾ? ಇಲ್ಲಿ ಬಂದಿದೆ ನಿಮ್ದು ಆನ್ಸರ್, ಇದು ಇದು ಕಂಪ್ಲೀಟಾಗಿ ಮೈನಸ್ 1 ಅನ್ನೋದು ನಿಮ್ಮ ಇಂಟರ್ವಲಲ್ಲಿ ಬಿಲಾಂಗ್ಸ್ ಆಗುತ್ತೆ. ಮೈನಸ್ 1 ಮಿಡ್ಲ್ ಬರುತ್ತೆ, ಮೈನಸ್ 4 ಇದೆ, ಮೈನಸ್ 4 ಆದಮೇಲೆ ಮೈನಸ್ 3 ಬರುತ್ತೆ, ಮೈನಸ್ 2 ಬರುತ್ತೆ, ಮೈನಸ್ 1. ಓಕೆ, ಇದು ಕರೆಕ್ಟ್ ಇದೆ, ಅಂದರೆ ನಿಮ್ಮದು ರೂಲ್ಸ್ ಥಿಯರಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಇಷ್ಟು ಕಂಪ್ಲೀಟಾಗಿ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಎಲ್ಲ ಸಿಂಪಲ್ ಆಗಿದೆ, ಎರಡು ಸತಿ ಇದೇ ಕ್ವಶನ್ ರಿಪೀಟೆಡ್ ಆಗಿದೆ. ಓಕೆ, ಸೊ ಇವೆರಡೂ ಎಕ್ಸಾಂಪಲ್ ರೂಲ್ಸ್ ಥಿಯರಮ್ ಮೇಲೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಓಕೆ, ಸೊ ಇನ್ನು ನೆಕ್ಸ್ಟ್ ನಾವು ಮೀನ್ ವ್ಯಾಲ್ಯೂ ಥಿಯರಮ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಮೀನ್ ವ್ಯಾಲ್ಯೂ ಥಿಯರಮ್ ಮೇಲೆ, ವೆರಿಫೈ ಮೀನ್ ವ್ಯಾಲ್ಯೂ ಥಿಯರಮ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇನ್ ದ ಇಂಟರ್ವಲ್ 2,4.
ಓಕೆ ಈ ಎಕ್ಸಾಂಪಲ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ ಅದು ತ್ರೀ ಮಾರ್ಕ್ಸ್ಗೆ ಬಂದೇ ಬರುತ್ತೆ ಓಕೆ ಜಾಸ್ತಿ ಮೀನ್ ವ್ಯಾಲ್ಯೂ ಥಿಯರಮ್ ಮೇಲಿನ ಕ್ವೆಶನ್ಗಳು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿನೇ ಭಾಳ ಜಾಸ್ತಿ ಕೇಳಿದ್ದಾರೆ ಓಕೆ ಸೊ ಸಪ್ಲಿಮೆಂಟ್ರಿ ಮೇಲೆ ಭಾಳ ಇಂಟ್ರೆಸ್ಟ್ ಇದೆ ಈ ಮೀನ್ ವ್ಯಾಲ್ಯೂ ಥಿಯರಮ್ ಮೇಲೆ ಸೊ ಗೊತ್ತಿಲ್ಲ ಸೊ ಹಾಗಾಗಿ ಈ ಕ್ವೆಶನ್ನು ಸಪ್ಲಿಮೆಂಟ್ರಿ ಮೇಲೆ ಎರಡು ಸತಿ ಕೇಳಿದ್ದಾರೆ ಯಾವಾಗ ಎರಡು ಸತಿಪ್ಪ ಅಂತಂದರೆ ನಿಮ್ಮದು ಜೂನ್ 16ನಲ್ಲಿ ಬಂದಿದೆ ಅದೇ ರೀತಿ ಜೂನ್ 17ನಲ್ಲಿ ಬಂದಿದೆ ಓಕೆ ಎರಡು ಸತಿ ಇದೇ ಕ್ವೆಶನ್ ಸಿಂಪಲ್ ಇದೆ ಭಾಳ ಸಿಂಪಲ್ ಇದೆ ಇದೇ ಕ್ವೆಶನನ್ನು ಎರಡು ಸತಿ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಓಕೆ ಸ್ಟಾರ್ಟ್ ಮಾಡುವ ಇಲ್ಲಿ ಇನ್ನೂ ಪ್ರೊಸೀಜರ್ ಏನಿದೆ ನೋಡಿ ಫಸ್ಟು ಕ್ವೆಶನ್ ಬರ್ಕೋತಾ ಇದ್ದೀನಿ ನಾನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಂಟರ್ವಲ್ಸ್ ಏನಿದ್ದಾವೆ 2 to 4 ಇದೆ ಓಕೆ ಸೊ ಫಸ್ಟ್ ಕಂಡೀಷನ್ ಏನಿದೆ ಇಲ್ಲಿ ನಮಗೆ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆಗುತ್ತಾ ಎಕ್ಸ್ ಸ್ಕ್ವೇರ್ ಅಂತಂದರೆ ಇದು ಪಾಲಿನೋಮಿಯಲ್ ಇದೆ ಕಂಟಿನ್ಯೂಸ್ ಇದೆ ಸೊ ಇದನ್ನು ಮಾತ್ರ ಬರೀಲೇಬೇಕು ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಆನ್ ದ ಓಪನ್ ಇಂಟರ್ವಲ್ 2, 4 ಅದೇ ರೀತಿ ಸೆಕೆಂಡ್ ಕಂಡೀಷನ್ ದ ಫಂಕ್ಷನ್ ಈಸ್ ಡಿಫ್ರೆನ್ಷಿಯೇಬಲ್ ಡಿಫ್ರೆನ್ಷಿಯೇಬಲ್ ಓಪನ್ ಇಂಟರ್ವಲ್ 2, 4 ಸೊ ಇದು ಎರಡು ಕಂಡೀಷನ್ ಹತ್ರ ಸೇಮ್ ಇದೆ ಬಟ್ ನೆಕ್ಸ್ಟ್ ಕಂಡೀಷನ್ ಏನಿದೆ ಇಲ್ಲಿ ಎಫ್ ಆಫ್ ಎ ಈಸ್ ನಾಟ್ ಈಕ್ವಲ್ಸ್ ಟು ಎಫ್ ಆಫ್ ಬಿ ಅಂತೂ ಇದೆ ಸೊ ಇದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಲೇಬೇಕು ಯಾಕಂದರೆ ಎಫ್ ಡ್ಯಾಶ್ ಆಫ್ ಸಿ ಫೈಂಡ್ ಮಾಡಬೇಕಂದ್ರೆ ಅಲ್ಲಿ ನಮ್ಮ ಫಾರ್ಮುಲಾದವು ಬೇಕೇನ ಓಕೆ ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಮೊದಲು ಎಫ್ ಆಫ್ 2 ಆನ್ಸರ್ನ ಫೈಂಡ್ ಔಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಇದರಲ್ಲಿ ಫಿಲ್ಅಪ್ ಮಾಡಿ 2 square ಅಂದರೆ ಎಷ್ಟಾಯ್ತಿದ್ರು ರಿಸಲ್ಟು 4 ಬಂತು ಅದಾದಮೇಲೆ ಎಫ್ ಆಫ್ 4 ಹಾಕಿದರೆ ಎಷ್ಟಾಗುತ್ತೆ ನೋಡಿ 4 square ಅಂದರೆ ಎಷ್ಟಾಗುತ್ತೆ 16 ನೋಡಿ ಎರಡು ಆನ್ಸರ್ ಬೇರೆ ಬೇರೆ ಬಂದಿದೆಯಾ ಓಕೆ ಇದು ನಮ್ಮದು ಕಂಡೀಷನೇ ಇಲ್ಲ ಓಕೆ ಅದನ್ನೇನು ಬರೆಯೋದು ಬೇಕಾಗಿಲ್ಲ ನೆಕ್ಸ್ಟ್ ಏನು ಮಾಡಬೇಕಾಗಿರೋದು ಎಫ್ ಡ್ಯಾಶ್ ಆಫ್ ಸಿ ಒಂದು ಫೈಂಡ್ ಔಟ್ ಮಾಡ್ಕೋಬೇಕು ಎಫ್ ಡ್ಯಾಶ್ ಆಫ್ ಸಿ ಮಾಡಬೇಕಂದ್ರೆ ಮೊದಲು ನಾನು ಎಫ್ ಆಫ್ ಸಿ ಬರ್ಕೋತಾ ಇದ್ದೀನಿ ಎಫ್ ಆಫ್ ಸಿ ಏನಾಗುತ್ತೆ ನೋಡಿ ಎಕ್ಸ್ ಸ್ಕ್ವೇರ್ ಇದೆ ಅಂದರೆ ಇದೇನಾಯಿತು ಸಿ ಸ್ಕ್ವೇರ್ ಆಯಿತು ಓಕೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ಸ್ ಟು 2c ಆಗುತ್ತೆ ಇದು ಆ್ಯಸ್ ಇಟ್ ಈಸ್ ಇಲ್ಲ ಹೇಳಿ ಓಕೆ ಸೊ ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಕಂಡೀಷನ್ ಫಾರ್ಮುಲಾ ಏನಿದೆ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಇದು ನಿಮ್ಮದು ಫಾರ್ಮುಲಾ ಕರೆಕ್ಟಾ ಸೊ ಇಲ್ಲಿ ಬಿ ಅಂತಂದರೆ ಏನಾಗುತ್ತೆ ಇದು ನಿಮ್ಮದು ಬಿ ಸೆಕೆಂಡ್ ರಿಸಲ್ಟ್ ಅದಾದಮೇಲೆ ಇದು ನಿಮ್ಮದು ಫಸ್ಟ್ ರಿಸಲ್ಟು ಇದರಲ್ಲಿ ಬರ್ಕೊಳ್ಳಿ ಇದು ಎಫ್ ಆಫ್ ಬಿ ಇರುತ್ತೆ ಇದು ಎಫ್ ಆಫ್ ಎ ಇರುತ್ತೆ ಓಕೆ ಈ ಎರಡು ವ್ಯಾಲ್ಯೂಸ್ನ ನಾನು ಇಲ್ಲಿ ಹಾಕ್ತಾ ಹೋಗ್ತೀನಿ ಏನಾಗುತ್ತೆ ನೋಡಿ ಓಕೆ ಫಸ್ಟು ಎಫ್ ಆಫ್ ಬಿ ಆನ್ಸರ್ ಎಷ್ಟು ಬಂದಿದೆ 16 ಬಂದಿದೆಯಾ ಓಕೆ ನಾನು ಇಲ್ಲಿ ಬರೀತಾ ಇದ್ದೀನಿ 16 ಮೈನಸ್ಸು ಎಫ್ ಆಫ್ ಎ ವ್ಯಾಲ್ಯೂ ಎಷ್ಟು ಬಂದಿದೆ 4 ಬಂದಿದೆ ಡಿವೈಡೆಡ್ ಬೈ ಬಿ ಓನ್ಲಿ ಬಿ ಅಂತಂದರೆ ಎಷ್ಟಿದೆ ನಮ್ಮದು 4 ಇದೆ ಸೊ 4ನ್ನು ನಾವು ಇಲ್ಲಿ ಫಿಲ್ಅಪ್ ಮಾಡಿ 4 - 2 ಆಯಿತು ಓಕೆ ಇದನ್ನು ಪೂರ ಸಿಂಪ್ಲಿಫೈ ಮಾಡ್ಕೋಬೇಕು ಇವಾಗ ಇಲ್ಲಿ ಎಫ್ ಡ್ಯಾಶ್ ಆಫ್ ಸಿ ಆನ್ಸರ್ ಇದೆ ಎಫ್ ಡ್ಯಾಶ್ ಆಫ್ ಸಿ ಆನ್ಸರ್ ಮಾಡಿದ್ದೇನು ಎಷ್ಟು ಬಂದಿದೆ 2c ಬಂದಿದ್ದೇನೆ ಅದನ್ನು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಸ್ಟೆಪ್ 2c ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ 16 - 4 ಅಂದರೆ ಎಷ್ಟಾಯಿತು 12 ಆಯಿತಾ ಡಿವೈಡೆಡ್ ಬೈ 4 - 2 ಅಂದರೆ ಇದು 2 ಆಗುತ್ತೆ ಇಲ್ಲಿ 2 1 - 2 - 6 ಅದಾದಮೇಲೆ 2c = 6 ಬಂತು c = 6/2 ಅಂತಂದರೆ 3 ಬಂತು ಓಕೆ c = 3 ಈಸ್ ಇಟ್ ಬಿಲಾಂಗ್ಸ್ ಟು ಯುವರ್ ಇಂಟರ್ವಲ್ 2 to 4 ಟೂ ಮತ್ತು 4 ಒಳಗೆ ಬರುತ್ತಾ 3 ರಿಸಲ್ಟು ಅಂತಂದರೆ ನೀವು ಮಾಡಿರುವಂಥ ಆನ್ಸರ್ ಏನಾಗಿದೆ ಅದು ನಿಮ್ಮದು 100% ಕರೆಕ್ಟ್ ಆಗಿದೆ ಇದು ಮೀನ್ ವ್ಯಾಲ್ಯೂ ಥಿಯರಮ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಇಷ್ಟೇ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ 3 marks ಬರುತ್ತೆ ಸಿಂಪಲ್ ಇದೆಯಾ ಓಕೆ ಎರಡು ಸತಿ ನಿಮ್ಮದು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲೇ ಬಂದಿರೋದ್ರಿಂದ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಈಸಿ ಇದೆ ಭಾಳ ಎಷ್ಟು ಮಾಡಬೇಕು ಲಾಸ್ಟಿಗೆ ಇದನ್ನು ಬರೆಯೋದು ಮಾತ್ರ ಮರೆಯೋಕ್ಕಾಗಿಲ್ಲ ಇದನ್ನು ಬಿಟ್ಟು ಅಂದರೆ ಮತ್ತೆ 1 mark ಕಟ್ ಮಾಡ್ತಾರೆ ಇಸ್ ಇಟ್ ಕ್ಲಿಯರ್ ಓಕೆ ಸೊ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗುವ ಓಕೆ ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಸೊ ಏನಿದೆ ನೆಕ್ಸ್ಟು ವೆರಿಫೈ ಮೀನ್ ವ್ಯಾಲ್ಯೂ ಥಿಯರಮ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ -4x - 3 ಆಮೇಲೆ ಇಂಟರ್ವಲ್ಸ್ ಏನು ಕೊಟ್ಟಿದ್ದಾರೆ 1, 4 ಇದೆ ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ ಅಗೇನ್ ಮತ್ತೆ ನಿಮ್ಮದು ಸಪ್ಲಿಮೆಂಟ್ರಿ ಎಕ್ಸಾಂಪಲ್ ಓಕೆ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಭಾಳ ಇದ್ರ ಮೇಲೆ ಮೀನ್ ವ್ಯಾಲ್ಯೂ ಥಿಯರಮ್ ಮೇಲೇ ಭಾಳ ಇಂಟ್ರೆಸ್ಟ್ ತೋರಿದ್ದಾರೆ ಯಾಕಂತಂದರೆ ನೋಡಿ ನಿಮ್ಮದು ಸಪ್ಲಿಮೆಂಟ್ರಿ ಎಕ್ಸಾಮ್ 2015ನಲ್ಲಿ ಬಂದಿದೆ ಅದೇ ರೀತಿ 14ನಲ್ಲಿ ಕೂಡ ಬಂದಿದೆ ಅದೇ ರೀತಿ 19ನಲ್ಲಿಯೂ ಬಂದಿದೆ ಓಕೆ ಸೊ 3 year ಸಪ್ಲಿಮೆಂಟ್ರಿ ಎಕ್ಸಾಮಲ್ಲೇ ರಿಪೀಟೆಡ್ ಆಗಿ ಇದೇ ಎಕ್ಸಾಂಪಲ್ನ ಕೇಳ್ತಾ ಇರೋದು ಓಕೆ ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ಕೂಡ ಸಿಂಪಲ್ ಆಗಿದೆ ಏನು ಮಾಡಬೇಕು ಫಸ್ಟು ಇದು ಕೊಟ್ಟಿರೋಂಥದ್ದು ಪಾಲಿನೋಮಿಯಲ್ ಇದೆಯಾ ಅಂತಂದರೆ ಏನಾಯ್ತು ಇದು ಫಸ್ಟ್ ಕಂಡೀಷನ್ನು ಕೊಟ್ಟಿರೋಂಥ ಫಂಕ್ಷನ್ ಏನಾಗಿದೆ ಪಾಲಿನೋಮಿಯಲ್ ಫಂಕ್ಷನ್ ಆಗಿದೆ ಅಂದರೆ ದ ಫಂಕ್ಷನ್ ಏನಾಯ್ತು ಇವಾಗ ಕಂಟಿನ್ಯೂಸ್ ಆಯಿತು
ಕಂಟಿನ್ಯೂಸ್ ಆನ್ ಓಪನ್ ಇಂಟರ್ವಲ್ 1,4 ಇದನ್ನು ಮಾತ್ರ ಕಂಪಲ್ಸರಿ ಬರೀಲೇಬೇಕು ನೀವು. ಓಕೆ, ಅದಾದಮೇಲೆ ಇದು ಡಿಫ್ರೆನ್ಷಿಯಬಲ್ ಆಗೇ ಆಗುತ್ತಾ? ಓಕೆ, ಅಂದರೆ ಏನಾಯ್ತು ಬರೀಬೇಕಿಲ್ಲಿ, ದ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್. ಡಿಫ್ರೆನ್ಷಿಯಬಲ್ ಆನ್ ದ ಇಂಟರ್ವಲ್ 1,4. ಎರಡು ಕೇಸ್ ಕ್ಲಿಯರ್ ಆಯಿತಾ? ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗಿರೋದು, ಎಫ್ ಆಫ್ 1 ವ್ಯಾಲ್ಯೂ ಫೈಂಡ್ ಮಾಡಬೇಕು. ಎಕ್ಸ್ ಇದ್ದಲ್ಲೆಲ್ಲ 1 ವ್ಯಾಲ್ಯೂನ ಫಿಲಪ್ ಮಾಡಿ. 1² - 4 × 1 - 3. 1² ಅಂದರೆ 1 ಆಯಿತು, 4 × 1 = 4 ಆಯಿತು. ಅದಾದಮೇಲೆ ಇಲ್ಲಿ -3 ಆ್ಯಸ್ ಇಟ್ ಈಸ್. -4 - -3 = -7. -7 + 1 = -6. ಸೊ ನಮಗೆ ಸಿಕ್ತು F(1) ಆನ್ಸರ್ -6. ಅದೇ ರೀತಿ ನೆಕ್ಸ್ಟ್ ಬಿ ವ್ಯಾಲ್ಯೂ, F(b) ಎಷ್ಟಿದೆ, 4 ಇದೆ. 4 ಹಾಕ್ತಾ ಹೋಗಿ, 4² - 4 × 4 - 3. 4² = 16. ಇದನ್ನು 16 - 3. 16 - 16 ಕ್ಯಾನ್ಸಲ್ ಆಗಿಬಿಡ್ತಾ ಇಲ್ಲಿ, ಉಳಿತ ಎಷ್ಟು ಆನ್ಸರ್, -3. ಸೊ ಇದು ಆಯಿತು ನಿಮ್ಮದು F(4) ವ್ಯಾಲ್ಯೂ. ಹಾಗೆ ನೀವು ಎರಡು ರಿಸಲ್ಟ್ಸ್ ಡಿಫ್ರೆಂಟ್ ಆಗಿದ್ದಾವೆ, ಕರೆಕ್ಟಾ? ಇದು ಸಿಂಪ್ಲಿಫಿಕೇಶನ್ ಕರೆಕ್ಟ್ ಮಾಡಲೇಬೇಕು. ಇಲ್ಲೇನಾದರೂ ಮಿಸ್ಟೇಕ್ ಮಾಡಿದರೆ ನೆಕ್ಸ್ಟ್ ಎಲ್ಲನೂ ರಾಂಗ್ ಆಗಿ ಹೋಗ್ಬಿಡುತ್ತೆ, ಕರೆಕ್ಟಾ? ಓಕೆ, ಸೊ ಈ ಎರಡು ಸಿಕ್ಕಮೇಲೆ ನೆಕ್ಸ್ಟ್ ಕಂಡೀಷನ್ ಏನು ಮಾಡಬೇಕಾಗಿರೋದು, ನಾವು F(c) ಒಂದು ಬರ್ಕೊಂಬಿಡಿ. F(c) ಅಂತಂದರೆ ಏನಾಗುತ್ತೆ, ಇದು c² - 4c - 3. F'(c) ಮಾಡಿದರೆ ಇದು 2c ಆಗುತ್ತೆ, ಮೇಲೆ 4 ಆಗುತ್ತೆ. c ಡಿಫ್ರೆನ್ಷಿಯೇಷನ್ 1 ಆಯಿತು. ಸೊ ಇದು ಸಿಕ್ತಾ? ಸೊ ಇವಾಗ ನಿಮ್ಮದು ಮೇನ್ ಫಾರ್ಮುಲಾ ಏನಿತ್ತು ನೋಡಿ, ಅದನ್ನ ಬರ್ಕೊಂಬಿಡಿ. ಸೊ ನಿಮ್ಮದು ಮೇನ್ ಫಾರ್ಮುಲಾ ಏನಿದೆ, ನಿಮ್ಮದು ಮೀನ್ ವ್ಯಾಲ್ಯೂ ಥಿಯರಮ್ದು, F'(c) = F(b - F(a)/b - a ಇದೆ. ಓಕೆ, ಸೊ ಇಲ್ಲೆಲ್ಲ ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗಿ. F'(c) ಆನ್ಸರ್ ಎಷ್ಟು ಬಂದಿದೆ, 2c - 4 ಇದೆ. F(b) ಆನ್ಸರ್, ಇದು ನಿಮ್ಮದು F(b) ರಿಸಲ್ಟ್. ಸೆಕೆಂಡ್ ರಿಸಲ್ಟ್ ಯಾವಾಗಲೂ F(b) ಇರುತ್ತೆ, ಫಸ್ಟ್ ರಿಸಲ್ಟು F(a) ಇರುತ್ತೆ. F(b) ರಿಸಲ್ಟ್ ಎಷ್ಟು ಬಂದಿದೆ, -3 ಮೈನಸ್ F(a) ರಿಸಲ್ಟ್ -6. ಸೊ -6 ಏನಾಯಿತು, +6 ಆಯಿತು. ಡಿವೈಡೆಡ್ ಬೈ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 4 ಇದೆ. ಎ ವ್ಯಾಲ್ಯೂ 1 ಇದೆ. ಓಕೆ, ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋತಾ ಇದ್ದೇನೆ ಅಲ್ಲಿ. -3 + 6 = +3 ಆಯಿತಾ? 4 - 3 = 3 ಆಯಿತು. 3 ಕ್ಯಾನ್ಸಲ್ ಆಗಿ ಎಷ್ಟು ಬಂತು ಇಲ್ಲಿ, 1 ಬಂತು. ಅದಾದಮೇಲೆ 2c = -4 ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. 1 + 4 = 5 ಆಯಿತಾ? -4 ಈ ಸೈಡ್ ತೊಗೊಳ್ಳಿ, +4 ಆಗುತ್ತೆ, ಇದು 5 ಆಯಿತು. ಅದಾದಮೇಲೆ c = 5/2 ಆಯಿತು. ಸೊ c = 5/2 ಬಂದಿರುವಂಥ ಆನ್ಸರು, ಇದು ನಿಮ್ಮದು ಬಿಲಾಂಗ್ಸ್ ಟು ನಿಮ್ಮದು ಇಂಟರ್ವಲ್ ಒಳಗೆ ಆಗುತ್ತಾ? ಏನಿದೆ ನಮ್ಮದು ಇಂಟರ್ವಲ್ಲು, 1,4. ಇದರಲ್ಲೇ ಬರುತ್ತಾ? 5/2 ಅಂತಂದರೆ ಎಷ್ಟಾಗುತ್ತೆ ನೋಡಿ, 2.5 ಆಗುತ್ತಾ? ಓಕೆ, ಅದು ನಿಮ್ಮದು ಬಿಲಾಂಗ್ಸ್ ಟು ಇದ್ರ ಇಂಟರ್ವಲ್ ಒಳಗೆ ಇದೆಯಾ? ಓಕೆ, ಅಂದರೆ ನಿಮ್ಮದು ಆನ್ಸರ್ ಏನಾಗಿದೆ ಅಂದಂಗೆ ಆಯಿತು, ಕರೆಕ್ಟ್ ಇದೆ. ಇದು ನಿಮ್ಮದು ಮೀನ್ ವ್ಯಾಲ್ಯೂ ಥಿಯರಮ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಓಕೆ ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಸೊ ಏನಿದೆ ಇಲ್ಲಿನೂ ಕೂಡ, ವೆರಿಫೈ ಮೀನ್ ವ್ಯಾಲ್ಯೂ ಥಿಯರಮ್, F(x) = x³ - 5x² - 3x. ಇಂಟರ್ವಲ್ ಏನು ಕೊಟ್ಟಿದ್ದಾರೆ, 1 - 3 ಇದೆ. ಓಕೆ, 1,3 ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ಮತ್ತು ಇದನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 2 ಸತಿ ಕೇಳಿದ್ದಾರೆ. ಅದು ಯಾವ ಇಯರಲ್ಲಿ ಅಂತಂದರೆ, ನಿಮ್ಮ ಮಾರ್ಚ್ 16 ಬಂದಿದೆ, ಮತ್ತು ಮಾರ್ಚ್ 20 ಬಂದಿದೆ. ಓಕೆ, ಲಾಸ್ಟ್ ಇಯರು ಈ ಎಕ್ಸಾಂಪಲ್ ಬಂದಿದೆ. ಈ ಎರಡೇ ಸತಿ ಬಂದಿರುವಂಥ ಮೀನ್ ವ್ಯಾಲ್ಯೂ ಥಿಯರಮಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥ ಎಕ್ಸಾಂಪಲ್ ಆಗಿದೆ. ಉಳಿದದ್ದೆಲ್ಲಾನು ಏನಾಗಿದೆ, ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಬಂದಿದೆ. ಓಕೆ, ಸೊ ನೋಡಿ ಇದನ್ನು ನಾನು ಪ್ರೂವ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿನೂ ಕೂಡ ಏನಾಗುತ್ತೆ, ಫಸ್ಟು ಪೋಲಿನಾಮಿಯಲ್ ಫಂಕ್ಷನ್ ಇದೆಯಾ, ಇದು ಕೂಡ. ಸೊ ಅದನ್ನ ಬರ್ಕೊಂಬಿಡಿ, ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಇದು ಎಲ್ಲ ಕಡೆಯೂ ಬರೀಲೇಬೇಕು, ಕಂಟಿನ್ಯೂಯಸ್ ಓಪನ್ ಇಂಟರ್ವಲ್ 1,3. ಅದಾದಮೇಲೆ ಇದು ಡಿಫ್ರೆನ್ಷಿಯಬಲ್ ಆಗುತ್ತಾ? ಓಕೆ, ಅಂದರೆ ಏನಾಗುತ್ತೆ, ಇದು ದ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್. ಏಬಲ್ ಆಟ್ ದ ಓಪನ್ ಇಂಟರ್ವಲ್ 1,3. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗಿರೋದು, ನಾವು ಇವಾಗ F(a) ವ್ಯಾಲ್ಯೂ ಮತ್ತು F(b) ವ್ಯಾಲ್ಯೂ ಮಾಡಬೇಕು. ಓಕೆ, F(a) ವ್ಯಾಲ್ಯೂ ಅಂದರೆ 1 ಇದೆ. 1³ - 5 1² - 3 × 1, ಕರೆಕ್ಟ? ಸೊ ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲಿ ಸಿಂಪ್ಲಿಫೈ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, 1³ - 1, 5 × 1 ಅಂದರೆ 1 ಆಯಿತು, ಇದು 3 ಆಯಿತು. ಓಕೆ, ಸೊ ಇವಾಗ -5 - 3 ಅಂತಂದರೆ ಎಷ್ಟಾಗುತ್ತೆ, -8 - 1 = -7 ಆಯಿತು. ಸೊ F(1) ಆನ್ಸರ್ ಎಷ್ಟಾಯಿತು ನಮಗೆ, -7 ಸಿಕ್ತು. ಅದಾದಮೇಲೆ F(3) ಇದೆ. ಓಕೆ, ಅದನ್ನು ಹಾಕಿ 3³ - 5 × 3² - 3 × 3 ಆಯಿತು, ಕರೆಕ್ಟ?
सो इन कंप्लीट सिंप्लीफाई मैं थ्री क्यू बंद नोट इंटू थ्री मे थ्री नईन नईन इंटू थ्री ट्वेंटी सेवन ट्वेंटी सेवन आई स्क्वेर अरे नईन नईन इंटू फाइव अरे फोर्टी फाइव आयु मैनस थ्री इंटू थ्री अरे नईन आयु सो इवेड़ सिंप्लीफाई मैनस मैनस प्लस आगता फोर्टी फाइव मैनस नईन अरे मैनस फिफ्टी फोर आयु मैनस फिफ्टी फोर प्लस ट्वेंटी सेवन अरे मैनस ट्वेंटी सेवन आयु ओके सो एफ आफ थ्री आंसर एक्त नमें मैनस ट्वेंटी सेवन एफ आफ वन आंसर मैनस सेवन ओके सो इवग नेक्स्ट ऐन एफ आफ सी वैल्यूसन बरकोता सो एफ आफ सी बरद्रे नोड़ एफ आफ सी इज ईक्वल्स टू सी क्यूब मैनस फाइव सी स्क्वेर मैनस थ्री सी आगते ओके सो एक्स जस्ट सी हाक एफ डैश आफ सी एस्ट बरत नो थ्री सी स्क्वेर आगत अरे एक्स रेस्ट एन फार्मुला अदल सी स्क्वेर रिसल्ट टू आग टू सी आगते टू इंटू फाइव अरे टेन आयु टेन सी आयु इत आज इट इस सी डिफ्रेंशियेशन वन आयु ओके नमें एफ डैश आफ सी रिसल्ट सो इत नमें एफ डैश आफ सी सो इदल ना एफ डैश आफ सी फार्मुला हाकु ऐन एफ आफ बी माइनस एफ आफ ए डिवाइडेड बाय बी माइनस ए आयु ओके सो इवेल वैल्यूसन हाँता हि अंदर ऐन नमु इमु एफ डैश आफ बी आंसर इमु एफ आफ ए आंसर सारी एफ आफ बी आंसर इफ आफ ए आंसर सो वैल्यू वैल्यून अल्ली फिलअप हि एफ डैश आफ सी आंसर एस्ट बंदे थ्री सी स्क्वेर माइनस टेन सी माइनस थ्री इज ईक्वल्स टू एफ आफ बी आंसर एस्ट माइनस ट्वेंटी सेवन अदल एफ आफ ए आंसर माइनस सेवन आलरेडी इन माइनस सो माइनस माइनस प्लस सेवन डिवाइडेड बाय बी वैल्यू एस्ट थ्री इ वैल्यू वन सो इन नान सेम आज इट इस बरकोता ओके सो माइनस ट्वेंटी सेवन माइनस सेवन अरे एस्टायतु माइनस ट्वेंटी आयता डिवाइडेड बाय थ्री माइनस टू अरे टू आयतु अरे टू वन जा टू टेन जा अरे माइनस टेन बंतु माइनस टेन सैड तक ऐन थ्री स्क्वेर माइनस टेन माइनस थ्री माइनस टेन सैड बंद प्लस टेन आयतु सो इज ईक्वल्स टू जीरो आयतु माइनस टेन प्लस थ्री अरे सेवन आगता ओके थ्री सी स्क्वेर प्लस सारी सी टेन सी इेष्टे प्लस सेवन इज ईक्वल्स टू जीरो सो इन ना सालव फैक्टरइज मू सालव ओके सेवन इंटू थ्री अरे एस्टे ट्वेंटी वन आगते सेवन प्लस थ्री अरे टेन आगते अद्ले नंबर ना तक ऐन थ्री सी स्क्वेर थ्री सी माइनस सेवन सी प्लस सेवन इज ईक्वल्स टू जीरो माइनस माइनस प्लस सेवन प्लस थ्री अरे टेन सी आगत ओके सो इवी कॉमन फैक्टर तक एस्ट बु थ्री सी कॉमन फैक्टर बंत अरे उड़ीतली सी माइनस वन उड़ीतु इले सेवन कॉमन फैक्टर बंद सी माइनस वन उड़ीतु इज ईक्वल्स टू जीरो अरे थ्री सी माइनस सेवन सी माइनस वन इज ईक्वल्स टू जीरो इले बंत नोड़ सी इज ईक्वल्स टू सी ना सेवन सैड शिफ्ट मे सेवन डिवाइडेड बाय थ्री बरते इदु सी इज ईक्वल्स टू वन बरते सो एरडरल्ली यावुदु करेक्ट आंसर आगुत्ते अंद्रे इदु सी इज ईक्वल्स टू वन इदु पॉसिबल आगोदिल्ल याकंद्रे नम्म इंटरवल नल्लि वन टू थ्री इदे नम्मदु इल्ली ओपन इंटरवल तगोता इदीवि अंद्रे राइट आंसर एनागुत्ते इदु सी इज ईक्वल्स टू सेवन इल्ली बरीता इदीनि सी इज ईक्वल्स टू सेवन बै थ्री इज बिलांग्स टू इंटरवल वन कॉमा थ्री आगते इदु निम्मदु आंसर आयितु लास्टिगे नीवु इदन्न कंपलसरी बरीलेबेकु सी वैल्यू एनायितु सेवन बै थ्री सेवन बै थ्री अरे एस्टे नो टू पॉइंट थ्री 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 आगता ओके सो सेवन बै थ्री अंतर इतने टू पॉइंट थ्री थ्री अब बिटवीन वन टू थ्री वे बे सो सी वैल्यू सेवन बै थ्री अइट आंसर आगे ओके वन वैल्यून कन्सिडर बरोद याकंद्रे ओपन इंटरवल आगे सो इशे निमें कंप्लीटी थ्री मार्क्स बरते फाइव हिड़ू लेवन वर्गू इवेल थ्री मार्क्स के इंपारटेंट आगे ओके वन थ्री मार्क्स क्वेश्चन मेले बंदे बंत चांसस् भाला है सो इन केर्फुल अब्सर्व इली पैरामीट्रिक टीटा अली ओके सो नानेनता फस्ट वाई इज ईक्वल्स टू तकता ईन साइन टी माइनस साइन आफ टू टी नहीं फस्टे एक्स कूड़ा तकबूबा सो बेटर ईजी वे मेरे फस्ट वाई इज ईक्वल्स टू तक डिफ्रेंशियेट अदल एक्स इज ईक्वल्स टू तक ओके डिफ्रेंशियेट रेस्पेक्ट टू टीटा सैड ऐन डी वाई बै डी टीटा आगते इले साइन टीटा है साइन टीटा डिफ्रेंशियेशन ऐन कॉस टीटा आगते माइनस इले साइन टू टीटा है साइन डिफ्रेंशियेशन कॉस आफ टू टीटा टू टीटा डिफ्रेंशियेशन एक्स्ट्रा टर्म अदे डिफ्रेंशियेट मेरे टू आज इट इस बरते टीटा डिफ्रेंशियेशन वन आगते सो अरे इतना आंसर आयु सो इन सती बरद्रे डी वाय बाय डी टीटा इज ईक्वल्स टू कॉस टीटा माइनस टू फस्टे बरदी टू कॉस टू टीटा आयु
ಸೊ ಇದು ಕಂಪ್ಲೀಟ್ ಆಯಿತಾ. ಓಕೆ, ನೆಕ್ಸ್ಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ತಗೊಳ್ಳಿ, ಏನಿದೆ ಕಾಸ್ ಆಫ್ ಟಿ ಮೈನಸ್ ಕಾಸ್ ಆಫ್ ಟು ಟಿ ಇದೆ. ಇಲ್ಲಿನೂ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಬೇಕು. ಡಿ ಎಕ್ಸ್ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಏನಿದೆ ಮೈನಸ್ ಆಫ್ ಸೈನ್ ಟಿ ಇದೆನಾ. ಓಕೆ, ಅದಾದಮೇಲೆ ಇಲ್ಲಿ ಮತ್ತೆ ಮೈನಸ್ ಇದೆ, ಕಾಸ್ ಡಿಫ್ರೆನ್ಷಿಯೇಷನ್ ಮತ್ತು ಇಲ್ಲಿ ಮೈನಸ್ ಆಫ್ ಸೈನ್ ಆಫ್ ಟು ಟಿ ಇದೆ. ಮೈನಸ್ ಮೈನಸ್ ಇದು ಪ್ಲಸ್ ಆಗಿಬಿಡ್ತು, ಇದು ಟು ಟಿ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ ಟೂ ಬರುತ್ತೆ, ಕರೆಕ್ಟಾ. ಸೊ ಇದನ್ನೇ ನೀವು ಈ ರೀತಿಯೂ ಬರೀಬೋದು, ಡಿ ಎಕ್ಸ್ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು, ಇದು ಫಸ್ಟ್ ಪ್ಲಸ್ ಇದ್ದದ್ದು ನಾನು ಫಸ್ಟ್ ಬರಿತಾ ಇದ್ದೀನಿ. ಏನಿದೆ ಇದು ಟೂ ಸೈನ್ ಆಫ್ ಟು ಟೀಟಾ ಮೈನಸ್ ಸೈನ್ ಟೀಟಾ, ಕರೆಕ್ಟ್. ಸೊ ಇದಾದಮೇಲೆ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಬಂದರೆ ಮುಗೀತು. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂದಿದೆ ನಮ್ಮದು ಆನ್ಸರ್, ಕಾಸ್ ಟಿ ಮೈನಸ್ ಟು ಕಾಸ್ ಆಫ್ ಟು ಟಿ ಡಿವೈಡೆಡ್ ಬೈ ಟು ಸೈನ್ ಟು ಟಿ ಆ್ಯಂಡ್ ಸೈನ್ ಟೀಟಾ. ಓಕೆ, ಎಷ್ಟು ಬರ್ತದೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿ ಕಾಸ್ ಟು ಟೀಟಾ ಫಾರ್ಮುಲ ಇಲ್ಲಿ ಸೈನ್ ಟು ಟೀಟಾ ಫಾರ್ಮುಲ ಹಾಕಿ ಸಿಂಪ್ಲಿಫೈ ಮಾಡಿಬಾರ್ದು ಕೂಡ ಅದು ಕೂಡ ಕರೆಕ್ಟ್ ಆಗಿರುತ್ತೆ. ಇಷ್ಟು ಒನ್ ಮೂರ್ ಎಕ್ಸಾಂಪಲ್ ಸಿಕ್ಸ್ ಒನ್ ಇದೆ, ಇದು ಕೂಡ ತ್ರೀ ಮಾಸ್ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಇಂಟು ಟೀಟಾ ಮೈನಸ್ ಸೈನ್ ಟೀಟಾ ಇದೆ, ಇಲ್ಲಿ ವೈ ಇಸ್ ಈಕ್ವಲ್ಸ್ ಟು ಎ ಇಂಟು ಬ್ರಾಕೆಟ್ ಒನ್ ಇದೆ, ಇಲ್ಲಿ ಒನ್ ಪ್ಲಸ್ ಕಾಸ್ ಟೀಟಾ ಇದೆ. ಸೊ ಫಸ್ಟ್ ನಾನು ವೈ ಇಸ್ ಈಕ್ವಲ್ಸ್ ಟು ತಗೋತಾ ಇದ್ದೀನಿ, ಇಲ್ಲಿ ವೈ ಇಸ್ ಈಕ್ವಲ್ಸ್ ಏನಿದೆ ಎ ಇಂಟು ಒನ್ ಪ್ಲಸ್ ಕಾಸ್ ಟೀಟಾ. ಸೊ ಇದಕ್ಕೆ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಇದೇನಾಯಿತು, ಡಿ ವೈ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸ್ ಅ ಒನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಝೀರೋ ಆಗುತ್ತೆ, ಪ್ಲಸ್ ಕಾಸ್ ಟೀಟಾ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಮೈನಸ್ ಸೈನ್ ಟೀಟಾ ಆಗುತ್ತೆ. ಸೊ ಇದನ್ನೇ ನೀವು ಈ ಥರನೂ ಬರೀಬೋದು, ಡಿ ವೈ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎ ಸೈನ್ ಟೀಟಾ ಆಯಿತು, ಕರೆಕ್ಟ್. ಸೊ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ರಿಸಲ್ಟ್ ಇದೆ, ಏನಿದೆ ನಿಮ್ದು ಇನ್ನೊಂದು ರಿಸಲ್ಟು, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಟೀಟಾ ಮೈನಸ್ ಸೈನ್ ಟೀಟಾ ಇದೆ, ಕರೆಕ್ಟಾ. ಸೊ ಇದಕ್ಕೆ ನಾವೇನು ಮಾಡಬೇಕು ಇವಾಗ, ಇದು ಕೂಡ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಬೇಕು. ಸೊ ಡಿ ಎಕ್ಸ್ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು ಇಲ್ಲಿ ಎ ಆ್ಯಸ್ ಇಟ್ ಈಸ್ ಅ ಟೀಟಾ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಒನ್ ಆಗುತ್ತೆ, ಇಲ್ಲಿ ಟೀಟಾ ಮಾಡ್ತಾ ಇದೆ ಡಿಫ್ರೆನ್ಷಿಯೇಷನ್, ಇಲ್ಲಿ ಒನ್ ಆಗುತ್ತೆ ಸೈನ್ ಟೀಟಾ ಡಿಫ್ರೆನ್ಷಿಯೇಷನ್ ಕಾಸ್ ಟೀಟಾ ಆಗುತ್ತೆ, ಕರೆಕ್ಟಾ. ಸೊ ಡಿ ಎಕ್ಸ್ ಬೈ ಡಿ ಟೀಟಾ ಬಂತು, ಡಿ ವೈ ಬೈ ಡಿ ಟೀಟಾ ಬಂತು, ಲಾಸ್ಟ್ ಆನ್ಸರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಟೀಟಾ ಆನ್ಸರ್ ಎಷ್ಟು ಬಂದಿದೆ ಮೈನಸ್ ಎ ಡಿವೈಡ್ ಬೈ ಸೈನ್ ಟೀಟಾ ಬಂದಿದೆ, ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟೀಟಾ ಆನ್ಸರ್ ಎಷ್ಟು ಬಂದಿದೆ ಎ ಇಂಟು ಬ್ರಾಕೆಟ್ ಒನ್ ಮೈನಸ್ ಕಾಸ್ ಟೀಟಾ ಅಂತ ಬಂದಿದೆ. ಇವಾಗ ಇದು ಟೀಟಾ ಇದು ಸಾರಿ ಎ ಗೆಟ್ ಕ್ಯಾನ್ಸಲ್ ಆಗಿಬಿಡ್ತಾ. ಓಕೆ, ಉಳಿದಿದ್ದ ಎಷ್ಟು ಆನ್ಸರ್ ನಿಮ್ಮದು ಮೈನಸ್ ಸೈನ್ ಟೀಟಾ, ಇಲ್ಲಿ ಒನ್ ಮೈನಸ್ ಕಾಸ್ ಟೀಟಾ ಇದೆ. ಸೈನ್ ಟೀಟಾ ಫಾರ್ಮುಲಾ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು, ಏನಿದೆ ಸೈನ್ ಟೀಟಾ ಫಾರ್ಮುಲಾ, ಟೂ ಸೈನ್ ಟೀಟಾ ಬೈ ಟು ಕಾಸ್ ಟೀಟಾ ಬೈ ಟು ಅಂತ ಬರೀಬೋದಾ ಇದಕ್ಕೆ, ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು. ಓಕೆ, ಅದೇ ರೀತಿ ಇಲ್ಲಿ ಒಂದಿದೆ, ಇದು ಒನ್ ಮೈನಸ್ ಕಾಸ್ ಟಿ, ಒನ್ ಮೈನಸ್ ಕಾಸ್ ಟಿ ಅಂದರೆ ಇದು ಫಾರ್ಮುಲಾ ಏನಾಗುತ್ತೆ, ಟೂ ಸೈನ್ ಸ್ಕ್ವೇರ್ ಟೀಟಾ ಬೈ ಟು ಆಗುತ್ತಾ. ಓಕೆ, ಇದು ಫಾರ್ಮುಲಾಸ್ ಇದಾವೆ ನೋಡಿ, ಏನಿದೆ ನಿಮ್ಮದು ಇದು ಕಾಸ್ ಅಂತಂದರೆ ಆ್ಯಕ್ಚುಲಿ ಕಾಸ್ ಟು ಟೀಟಾ ಫಾರ್ಮುಲಾ ಏನಿದೆ ನಿಮ್ಮದು ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಟೀಟಾ ಅಂತಿದೆ, ಕರೆಕ್ಟಾ. ಸೊ ಕಾಸ್ ಆಫ್ ಟು ಟೀಟಾ ಇದಕ್ಕೋಸ್ಕರ ಒನ್ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಇದೆ. ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಈ ಟೂನ ಕ್ಯಾನ್ಸಲ್ ಮಾಡಿದರೆ ಅಂದರೆ ಡಿವೈಡ್ ಬೈ ಟೂ ಮಾಡಿಕೊಂಡ್ರೆ ಇಲ್ಲಿ ಟೀಟಾ ಇತ್ತಂದರೆ ಇದೇನಾಗಿರುತ್ತೆ, ಇಲ್ಲಿ ಟೀಟಾ ಬೈ ಟೂ ಆಗಿರುತ್ತೆ. ಓಕೆ, ಇದನ್ನ ಟರ್ಮ್ ಇಷ್ಟು ಕಡೆ ಶಿಫ್ಟ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ನೋಡಿ, ಟೂ ಸೈನ್ ಸ್ಕ್ವೇರ್ ಟೀಟಾ ಬೈ ಟೂ ಆಗುತ್ತೆ. ಇಲ್ಲಿ ಮೈನಸ್ ಇತ್ತು, ಈ ಸೈಡ್ ಬಂದು ಪ್ಲಸ್ ಆಯಿತು, ಇದು ಪ್ಲಸ್ ಇದ್ದದ್ದು ಈ ಸೈಡ್ ಹೋಗಿದ್ರೆ ಒನ್ ಮೈನಸ್ ಕಾಸ್ಟಿ ಆಗುತ್ತೆ. ಅಂದರೆ ಒನ್ ಮೈನಸ್ ಕಾಸ್ಟಿ ಇಟ್ಟಾ ಇಸ್ ಈಕ್ವಲ್ಸ್ ಟು ಏನಾಯಿತು ನಿಮ್ಮ ಫಾರ್ಮುಲಾ, ಟೂ ಸೈನ್ ಸ್ಕ್ವೇರ್ ಟೀಟಾ ಬೈ ಟು. ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ, ಅದೇ ರೀತಿ ಸೈನ್ ಟೀಟಾ ಫಾರ್ಮುಲಾನೂ ಅದೇ ರೀತಿ ಆಗುತ್ತೆ. ಓಕೆ, ಸೊ ಇವಾಗ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ, ಇಲ್ಲಿ ಟೂ ಟೂನು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸ್ಕ್ವೇರ್ ಇದೆ, ಇದ್ರದ್ದು ಒನ್ ಟರ್ಮು ಇದು ಕಂಪ್ಲೀಟ್ ಟರ್ಮ್ ಕ್ಯಾನ್ಸಲ್ ಆಯಿತು, ಉಳಿತೇನು ಕಾಸ್ ಬೈ ಸೈನ್ ಉಳಿತು, ಇಲ್ಲಿ ಒನ್ ಟರ್ಮ್ ಉಳಿದಿದೆಯಲ್ಲ. ಓಕೆ, ಕಾಸ್ ಬೈ ಸೈನ್ ಅಂತಂದರೆ ಏನಾಗುತ್ತೆ ಅಂದಾಗ ಕಾಟ್ ಆಫ್ ಟೀಟಾ ಬೈ ಟು ಆಯಿತು, ಇಲ್ಲಿ ಒಂದು ಮೈನಸ್ ಇತ್ತು, ಸೊ ಮೈನಸ್ಸಿಗೆ ಮೈನಸ್ ಬರ್ತಿಬಿಡಿ. ಇಷ್ಟು ಬರ್ದೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಇದು ಎರಡು ಮೂರು ಸರ್ತಿ ಬಂದಿದೆ ನಿಮ್ಮದು ಆ್ಯನ್ಯುವಲ್ ಎಕ್ಸಾಮಲ್ಲಿ ತ್ರೀ ಮಾರ್ಕ್ಸ್ಗೆ. ಓಕೆ, ಸೊ ಇಷ್ಟು ಮಾಡಿದೆ ನಿಮ್ಮದು ತ್ರೀ ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಸೆವೆಂತ್ ಒನ್ನ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಕ್ಯೂಬ್ ಟಿ ಇದೆ ಡಿವೈಡ್ ಬೈ ರೂಟ್ ಆಫ್ ಕಾಸ್ ಟು ಟಿ ಇದೆ, ಅದಾದಮೇಲೆ ವೈ ಇಸ್ ಈಕ್ವಲ್ಸ್ ಟು ಕಾಸ್ ಕ್ಯೂಬ್ ಟಿ ಇದೆ ರೂಟ್ ಆಫ್ ಕಾಸ್ ಟು ಟಿ ಇದೆ. ಸೊ ಟಿ ಅನ್ನೋದ್ರಲ್ಲಿ ಏನಾಗುತ್ತೆ, ಪ್ಯಾರಾಮೀಟರ್ ಆಗುತ್ತೆ. ಸೊ ಇದು ಸ್ವಲ್ಪ ದೊಡ್ಡದಾಗ್ಬೋದು, ಸೊ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನಿದೆ ಫಸ್ಟು, ನಾವು ವೈ ಇಸ್ ಈಕ್ವಲ್ಸ್ ಟು ತಗೋತಾ ಇದ್ದೀನಿ, ಫಸ್ಟು ವೈ ಇಸ್ ಈಕ್ವಲ್ಸ್ ಟು ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ ಆಫ್ ಟು ಟಿ ಇದೆ. ಇದಕ್ಕೆ ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟು ಟಿ
ಮಾಡಬೇಕು. ಸೊ ಟಿ ಮಾಡಿದರೆ ಏನಾಗುತ್ತೆ, ಇದು ಡಿ ವೈ ಬೈ ಡಿ ಟಿ. ಆದರೆ ಇಲ್ಲಿ ಕಾಸ್ ಕ್ಯೂಬ್ ಅಂದರೆ ಯು ಬೈ ವಿ ಫಾರ್ಮುಲಾ. ಯು ಬೈ ವಿ ಫಾರ್ಮುಲಾ ಏನಿದೆ ನೋಡಿ, ಇಲ್ಲಿ ಯು ಮೊದಲು ಡಿಫ್ರೆನ್ಷಿಯೇಟ್ ಮಾಡಬೇಕು, ವಿ ಆ್ಯಸ್ ಇಟ್ ಇಸ್ ಇರಬೇಕು, ಮೈನಸ್ ವಿ ಡ್ಯಾಶ್ ಯು ಆ್ಯಸ್ ಇಟ್ ಇಸ್ ಡಿವೈಡ್ ಬೈ ವಿ ಸ್ಕ್ವೇರ್ ಇದೆ. ಸೊ ಇದಕ್ಕೆ ನೀವು ಏನಂತ ಕೊಡಿ, ಯು ಅಂತ ಕೊಡಿ, ಇದಕ್ಕೆ ನೀವು ವಿ ಅಂತ ಕೊಡಿ ಮಾಡಿದೆ. ಸೊ ಯು ಬೈ ವಿ ಫಾರ್ಮುಲಾ ಏನಿದೆ ನೋಡಿ, ಫಸ್ಟ್ ವಿ ಆ್ಯಸ್ ಇಟ್ ಇಸ್ ಅಂದರೆ ಕಾಸ್ ಆಫ್ ಟು ಟಿ ಆ್ಯಸ್ ಇಟ್ ಇಸ್ ಬರಿತಾ ಇದ್ದೀನಿ. ಸೊ ನಾವು ಇದಕ್ಕೆ ಯು ಕೊಟ್ಟರೆ ಇದೇನಿತ್ತು, ನಮ್ಮದು ಕಾಸ್ ಕ್ಯೂಬ್ ಟಿ ಇದೆ. ಸೊ ಕಾಸ್ ಕ್ಯೂಬ್ ಟಿ ಇದ್ದದನ್ನು ನೀವು ಕಾಸ್ ಟಿ ಹೋಲ್ ಕ್ಯೂಬ್ ಅಂತ ಬರಿಬೋದಾ? ಓಕೆ, ಅಂದರೆ ಇವಾಗ ಏನಾಯ್ತಿದ್ದು, ಟಿ ಕ್ಯೂಬ್ ಫಾರ್ಮುಲಾ ಆಯಿತು. ಸೊ ಟಿ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ತ್ರೀ ಟಿ ಸ್ಕ್ವೇರ್ ಆಗುತ್ತೆ, ಕರೆಕ್ಟಾ? ಸೊ ತ್ರೀ ಆ್ಯಸ್ ಇಟ್ ಇಸ್ ಬರೀರಿ, ಟಿ ಇದ್ದಲ್ಲಿ ಕಾಸ್ ಇದೆ, ಸೊ ಕಾಸ್ ಟಿ ಆಗುತ್ತೆ, ಹೋಲ್ ರೆಸ್ಟು ಟು ಆಯಿತು, ಕರೆಕ್ಟಾ? ಸಪೋಸ್ ಇವಾಗ ಎಕ್ಸ್ ಕ್ಯೂಬ್ ಇದ್ದರೆ ನೀವು ಇದ್ದು ಡಿಫ್ರೆನ್ಸಿಯೇಷನ್ ಏನಂತ ಬರಿತಿದ್ರಿ, ತ್ರೀ ಎಕ್ಸ್ ಸ್ಕ್ವೇರ್ ಅಂತ ಬರಿತಿದ್ರಿ. ಸೊ ಇದು ಎಕ್ಸ್ ಜಾಗದಲ್ಲಿ ಏನು ಬಂದಿದೆ, ಕಾಸ್ ಟಿ ಬಂದಿದೆ, ಅದು ಎಕ್ಸ್ಟ್ರಾ ಟರ್ಮ್ ಇದೆ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಅದಕ್ಕೆ ಮತ್ತೊಂದು ಸರ್ತಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಕಾಸ್ ಟಿ ಅನ್ನೋದು ಎಕ್ಸ್ಟ್ರಾ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ಅದಾದಮೇಲೆ ಮೈನಸ್, ಇವಾಗ ಕಾಸ್ ಕ್ಯೂಬ್ ಟಿ ಆ್ಯಸ್ ಇಟ್ ಇಸ್ ಇಡ್ತೀರ, ಇದು ಆ್ಯಸ್ ಇಟ್ ಇಸ್ ಅಂದರೆ ಯು ಆ್ಯಸ್ ಇಟ್ ಇದೆ ಅಕಾರ್ಡಿಂಗ್ ಟು ಫಾರ್ಮುಲಾ. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ ಹೇಳಿ, 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಇದೆ, ಕರೆಕ್ಟಾ? ಸೊ ನಾನಿಲ್ಲಿ 1 ಡಿವೈಡೆಡ್ ಬೈ 2 ರೂಟ್ ಆಫ್ ಕಾಸ್ ಆಫ್ 2 ಟಿ, ಎಕ್ಸ್ಟ್ರಾ ಟರ್ಮ್ ಏನು ಬಂತು ಇಲ್ಲಿ, ಆಫ್ ಕಾಸ್ ಆಫ್ 2 ಟಿ ಇದೆ, ರೂಟ್ ಬರೆಯೋ ಹಾಗಿಲ್ಲ. ಮತ್ತೆ ಇಲ್ಲಿ ಏನಿತ್ತು, ಎಕ್ಸ್ಟ್ರಾ ಟರ್ಮು ಕಾಸ್ 2 ಟಿ ಇತ್ತು, ಅದನ್ನೇ ನೀವು ಮತ್ತೊಂದು ಸರ್ತಿ ಬರ್ತಿದ್ದೀರ. ಅದಾದಮೇಲೆ ಫಾರ್ಮುಲಾ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದರೆ ರೂಟ್ ಆಫ್ ಕಾಸ್ 2 ಟಿ ಹೋಲ್ ಸ್ಕ್ವೇರ್ ಇದೆ, ಇದು ವಿ ಸ್ಕ್ವೇರ್ ಫಾರ್ಮುಲಾ. ಇವಾಗ ಇದು ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡಿ, ಡಿ ವೈ ಬೈ ಡಿ ಥೀಟಾ ಇಸ್ ಈಕ್ವಲ್ಸ್ ಟು, ಇದನ್ನು ಆ್ಯಸ್ ಇಟ್ ಇಸ್ ಬರಿತಾ ಇದ್ದೀನಿ ನಾನು, ಕಾಸ್ ಆಫ್ 2 ಟಿ, ಇದನ್ನು ಆ್ಯಸ್ ಇಟ್ ಇಸ್ ಬರ್ಕೊಂಬಿಡಿ, 3 ಕಾಸ್ ಆಫ್ ಟಿ ಹೋಲ್ ಸ್ಕ್ವೇರ್. ಕಾಸ್ ಟಿ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಟಿ ಆಗುತ್ತೆ, ಮೈನಸ್ ಆಫ್ ಸೈನ್ ಟಿ ಆಗುತ್ತೆ, ಮೈನಸ್ ಇಲ್ಲಿ ಕಾಸ್ ಕ್ಯೂಬ್ ಟಿ ಇದೆ, ಡಿನಾಮಿನೇಟರಲ್ಲಿ 2 ಕಾಸ್ 2 ಟಿ ಇದೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಟಿನ, ಸೊ ಇದು ಮೈನಸ್ ಮೈನಸ್ ಇದ್ದು ಪ್ಲಸ್ ಆಗಿಬಿಡುತ್ತೆ, ಅದಾದಮೇಲೆ ಉಳಿತೈತೇನೆ ಇಲ್ಲಿ ಸೈನ್ ಆಫ್ 2 ಟಿ ಆಗುತ್ತೆ. ಸೊ 2 ಟಿ ಟಿ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸೊ 1 ಆಗುತ್ತೆ, 2 ಆ್ಯಸ್ ಇಟ್ ಇಸ್ ಉಳಿತು ಅಂದರೆ ಇಲ್ಲಿ 2 ಉಳಿತು. ಅದಾದಮೇಲೆ ಹೋಲ್ ಡಿವೈಡೆಡ್ ಬೈ ಇಲ್ಲಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿದಿದ್ದೇನೆ ಇಲ್ಲಿ, ಬರೀ ಕಾಸ್ ಆಫ್ 2 ಟಿ ಉಳಿದಿದೆ, ಕರೆಕ್ಟಾ? ಸೊ ಇವಾಗ ಇದರದ್ದು ಎಲ್ ಸಿ ಎಮ್ನ ನಾನು ತಗೋತಾ ಇದ್ದೀನಿ. ಏನಿದೆ ನಮ್ದು ಎಲ್ ಸಿ ಎಮ್ ಇಲ್ಲಿ 2, ಇದು ಬೆಟರ್ ನೀವು ಈ 2 ಈ 2ನ ಕ್ಯಾನ್ಸಲ್ ಮಾಡ್ಕೊಬಿಡಿ, ಕರೆಕ್ಟಾ? ಇವಾಗ ಇಲ್ಲಿ ಏನು ಬಂತು, ನಮ್ಮದು ಡಿನಾಮಿನೇಟರಲ್ಲಿ ರೂಟ್ ಆಫ್ ಕಾಸ್ 2 ಟಿ ಇದೆ. ಸೊ ಇದನ್ನು ನಾನು ಎಲ್ ಸಿ ಎಮ್ ತೊಗೊಂಡ್ಬಿಟ್ರೆ, ಇಲ್ಲಿ ಆಲ್ರೆಡಿ ಏನಿದೆ ನಮ್ಮದು ಡಿನಾಮಿನೇಟರ್ಗೆ ಕಾಸ್ ಆಫ್ 2 ಟಿ ಇದೆ, ಇದನ್ನ ಎಲ್ ಸಿ ಎಮ್ ತೊಗೊಂಡ್ರೆ ಇದನ್ನು ಇಲ್ಲಿ ಬರಿಬೋದಾ? ಏನಿದೆ ನಿಮ್ದು ಎಲ್ ಸಿ ಎಮ್ ಕಾಸ್ ಆಫ್ 2 ಟಿ, ಇದು ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಏನೂ ಇಲ್ಲ, ಇಲ್ಲಿ ಏನಿಲ್ಲ ಅಂದರೆ 1 ಅಂತ ಬರಿಬೋದು. ಸೊ ಅಂದರೆ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾ? ಸೊ ಈ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ರೂಟ್ ಇದೆ, ಇಲ್ಲಿ ರೂಟ್ ಇದೆ ಅಂದರೆ ರೂಟ್ ರೂಟ್ ಕ್ಯಾನ್ಸಲ್ ಆಗಿದ್ದು 1 ಟರ್ಮ್ ಉಳಿದು ಬಿಡ್ತೈತಿ. ಓಕೆ, ಅದು ನಾನು ರೂಟ್ ತೆಗೆದುಬಿಟ್ಟು ಬರಿತಾ ಇದ್ದೀನಿ, ಕಾಸ್ ಆಫ್ 2 ಟಿ, ಇದು 3 ಇದೆ, ಅದನ್ನು ನಾನು ಮೊದಲಿಗೆ ಬರಿತಾ ಇದ್ದೀನಿ. ಇಲ್ಲಿ ಒಂದು ಮೈನಸ್ ಇದೆ ನೋಡಿ, ಅದನ್ನು ಕೂಡ ಮೊದಲಿಗೆ ಬರಿತಾ ಇದ್ದೀನಿ. ಅದಾದಮೇಲೆ ಉಳಿತೇನು ಇಲ್ಲಿ ಕಾಸ್ ಆಫ್ ಟೀಸ್, ಇದು ಕಾಸ್ ಸ್ಕ್ವೇರ್ ಟಿ ಉಳಿತು, ಇಲ್ಲಿ ಸೈನ್ ಟಿ ಉಳಿತು. ಅದಾದಮೇಲೆ ಪ್ಲಸ್ಸು ಇಲ್ಲಿ ನೋಡಿದಿದೆ ಕಾಸ್ ಕ್ಯೂಬ್ ಟಿ, ಅದಾದಮೇಲೆ ಸೈನ್ ಆಫ್ 2 ಟಿ ಉಳಿತು, ಕರೆಕ್ಟಾ? ಸೊ ಇದು ಬಂತು ನಿಮ್ಮದು ಡಿ ವೈ ಬೈ ಡಿ ಥೀಟಾ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ರಿಸಲ್ಟ್ ಏನು ಮಾಡಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ತೊಗೋಬೇಕು. ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿತ್ತು ನೋಡಿ, ಸೈನ್ ಕ್ಯೂಬ್ ಆಫ್ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ ಆಫ್ 2 ಟಿ, ಕರೆಕ್ಟಾ? ಓಕೆ, ಸೊ ಇಲ್ಲಿ ಕೂಡ ಇದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು, ಯು ಬೈ ಬಿ ಫಾರ್ಮುಲಾ. ಸೊ ಫಾಸ್ಟಾಗಿ ಅಪ್ಲೈ ಮಾಡಿ ಡಿ ಎಕ್ಸ್ ಬಾಯ ಡಿ ಟಿ ಇಸ್ ಈಕ್ವಲ್ಸ್ ಟು, ಓಕೆ, ಸೊ ಇಲ್ಲಿನೂ ಏನಾಗುತ್ತೆ, ಇದು ವಿ ಆ್ಯಸ್ ಇಟ್ ಇಸ್ ಬರೀತೀರ ಅಂದರೆ ಕಾಸ್ ಆಫ್ 2 ಟಿ ಆ್ಯಸ್ ಇಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಕ್ಯೂಬ್. ಸೈನ್ ಕ್ಯೂಬ್ ಏನಾಗುತ್ತೆ, 3 ಸೈನ್ ಆಫ್ ಸೈನ್ ಸ್ಕ್ವೇರ್ ಆಫ್ ಟಿ ಆಗುತ್ತೆ, ಎಕ್ಸ್ಟ್ರಾ ಟರ್ಮು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಟಿ ಆಗುತ್ತೆ. ಅದಾದಮೇಲೆ ಮೈನಸ್ಸು, ಇವಾಗ ರೂಟ್ ಆಫ್ ಇವಾಗ ಸೈನ್ ಕ್ಯೂಬ್ ಟಿ ಆ್ಯಸ್ ಇಟ್ ಇಸ್ ಇಡ್ತೀರ, ಇವಾಗ ರೂಟ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತೀರ, ಅಂದರೆ 1 ಡಿವೈಡೆಡ್ ಬೈ 2 ರೂಟ್ ಆಫ್ ಅಂದರೆ ಕಾಸ್ ಆಫ್ 2 ಟಿ, ಅದಾದಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ 2 ಟಿ. ಸೊ ಇದೇ ಫಾರ್ಮಲ್ಲಿ ಇಲ್ಲಿ ಏನು ಸೇಮ್ ಮೆಥಡ್ ಅದೇ ಥರನೇ ಇಲ್ಲಿ ಕೂಡ ಬಂದಿರೋದು. ಓಕೆ, ಹೋಲ್ ಡಿವೈಡೆಡ್ ಬೈ ಏನು ಇತ್ತು, ಇಲ್ಲಿನೂ ವಿ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಉಳಿತದೆ, ಇಲ್ಲಿ ಕಾಸ್ ಆಫ್ 2 ಟಿ ಉಳಿತು.
ಸೊ ಇದನ್ನು ನೀವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಬರಿ ಇದ್ಬಿಟ್ರಿ ಡಿ ಎಕ್ಸ್ ಬಾಯ ಡಿ ಟಿ ಈಸ್ ಈಕ್ವಲ್ಸ್ ಟು ಇಲ್ಲಿ ಏನಾಗುತ್ತೆ ನೋಡಿ ಸ್ಟೆಪ್ ಇದು ಆ್ಯಸ್ ಇಟ್ ಈಸ್ ಬರೀತಾ ಇದೆ ನಾನು ಕಾಸ್ ಆಫ್ ಟು ಟಿ ಆ್ಯಸ್ ಇಟ್ ಈಸ್ ಇಲ್ಲಿ ತ್ರೀ ಸೈನ್ ಸ್ಕ್ವೇರ್ ಟೀನು ಆ್ಯಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಅ ಸೈನ್ ಟಿ ಏನಾಗುತ್ತೆ ಕಾಸ್ ಟಿ ಆಗುತ್ತಾ ಕಾಸ್ ಟಿ ಆಯಿತು ಅದಾದಮೇಲೆ ಮೈನಸ್ ಇಲ್ಲಿ ಏನಾಗುತ್ತೆ ಸೈನ್ ಕ್ಯೂ ಟಿ ಇದೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಡಿನಾಮಿನೇಟ್ರಲ್ಲಿ ಟೂ ಸೈನ್ ರೂಟ್ ಆಫ್ ಅ ಕಾಸ್ ಟು ಟಿ ಇದೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಅಂದಾಗ ಏನಾಗುತ್ತೆ ಮೈನಸ್ ಸೈನ್ ಬರುತ್ತೆ ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಸೊ ಮೈನಸ್ ಆಫ್ ಸೈನ್ ಆಫ್ ಟು ಟಿ ಮತ್ತು ಟು ಟಿ ಡಿಫ್ರೆನ್ಸಿಯೇಷನ್ ಟೂ ಬರುತ್ತೆ ಇದು ಟೂ ಇದು ಟೂ ಕ್ಯಾನ್ಸಲ್ ಆಗುತ್ತೆ ಹೋಲ್ ಡಿವೈಡೆಡಲ್ಲಿ ಏನಿದೆ ಕಾಸ್ ಆಫ್ ಟೂ ಟಿ ಟು ಟಿ ಇದೆ ಅರ್ಥ ಆಗ್ತಾ ಇದೆಯಾ ಓಕೆ ಇಲ್ಲಿ ನೀವು ಏನು ಮಾಡಿ ಎಲ್ ಸಿ ಎಮ್ ತೊಗೊಳ್ತಾ ಹೋಗಿ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಇದು ಇದು ಕ್ಯಾನ್ಸಲ್ ಇಲ್ಲೇನೂ ಏನೂ ಇಲ್ಲ ಇಲ್ಲಿ ಒನ್ ಇರುತ್ತೆ ಕರೆಕ್ಟಾ ಸೊ ಇದು ರೂಟ್ ಇದೆ ಅಂದರೆ ಇದ್ರ ಜೊತೆಲಿ ಮಲ್ಟಿಪ್ಲೈ ಮಾಡಿದ್ಮೇಲೆ ಇದು ಕ್ಯಾನ್ಸಲ್ ಆಗುತ್ತೆ ಅಂದರೆ ಡಿನಾಮಿನೇಟ್ರಲ್ಲಿ ಏನಿತ್ತು ಆಲ್ರೆಡಿ ಕಾಸ್ ಆಫ್ ಟೂ ಟಿ ಇತ್ತು ಇದನ್ನ ಎಲ್ ಸಿ ಎಮ್ ತೊಗೊಂಡಿದ್ದನ್ನು ನಾನು ಇಲ್ಲಿ ತಳಗಡೆನೇ ಬರಿತಾ ಇದ್ದೀನಿ ಇದು ಕಾಸ್ ಆಫ್ ಟೂ ಟಿ ಇದೆ ಸೊ ಇದು ಮಲ್ಟಿಪ್ಲೈ ಮಾಡಿದ್ಮೇಲೆ ಇದು ಒಂದೇ ಟರ್ಮ್ ಉಳಿತು ಏನಿದೆ ಕಾಸ್ ಆಫ್ ಟೂ ಟಿ ಇಲ್ಲಿ ತ್ರೀ ಇದೆ ಸೊ ತ್ರೀನ ನಾನು ಫಸ್ಟಿಗೆ ಬರ್ಕೊಂಬಿಡ್ತಾ ಇದ್ದೀನಿ ಅದಾದಮೇಲೆ ಉಳಿತಿದ್ದೀನಿ ಇಲ್ಲಿ ಸೈನ್ ಸ್ಕ್ವೇರ್ ಆಫ್ ಟಿ ಅದಾದಮೇಲೆ ಕಾಸ್ ಆಫ್ ಟಿ ಪ್ಲಸ್ಸು ಇಲ್ಲಿ ನೋಡಿದೆ ಸೈನ್ ಕ್ಯೂಬ್ ಟಿ ಉಳಿದಿದೆ ಅದಾದಮೇಲೆ ಇಲ್ಲಿ ಸೈನ್ ಆಫ್ ಟು ಟಿ ಉಳಿದಿದೆ ಕರೆಕ್ಟಾ ಸೊ ಇವಾಗ ಏನು ಬಂತು ನಿಮ್ಮದು ಡಿ ವೈ ಬೈ ಡಿ ಟಿ ಬಂತು ಡಿ ಎಕ್ಸ್ ಬೈ ಡಿ ಟಿ ಬಂತು ಇವೆರಡೂ ರಿಸಲ್ಟ್ಸ್ಗಳನ್ನ ತೊಗೊಂಡು ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ ಮಾಡಬೇಕು ಓಕೆ ಇದು ಸ್ವಲ್ಪ ಲೆಂದಿ ಆಗ್ಬೋದು ಕರೆ ಬಟ್ ಇದನ್ನು ನೀವು ಈಸಿಯಾಗಿ ಫಾಲೋ ಮಾಡ್ತಾ ಹೋದರೆ ಯು ಬೈ ವಿ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋದರೆ ಆನ್ಸರ್ ಬಂದೇ ಬರುತ್ತೆ ಓಕೆ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಮಾಡಬೇಕು ಇಲ್ಲಿ ಪ್ಲೇಸ್ ಅವೈಲೇಬಲ್ ಇಲ್ಲ ಇದನ್ನು ನೀವು ಬರೆದಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಾನು ಇಲ್ಲೇ ಇದನ್ನು ರಫ್ ಮಾಡಿ ಈ ಸೈಡ್ ಸಾಲ್ವ್ ಮಾಡ್ತಾ ಇದ್ದೀನಿ ಓಕೆ ನಮಗೇನು ಬಂದಿದೆ ಡಿ ಎಕ್ಸ್ ಬೈ ಡಿ ಟಿ ಬಂದಿದೆ ಡಿ ವೈ ಬೈ ಡಿ ಟಿ ಬಂದಿದೆ ಸೊ ನಮಗೆ ಫೈಂಡ್ ಮಾಡಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸ್ ಮಾಡಬೇಕು ಅಂದರೆ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಟಿಟಾ ಫಾರ್ಮುಲಾ ಮೇಲ್ಗಡೆ ಬರೀಬೇಕು ಅಂದರೆ ಇಲ್ಲಿರುವಂಥ ಆನ್ಸರ್ ಸೊ ಇದು ಡಿ ವೈ ಬೈ ಡಿ ಎಕ್ಸ್ ಡಿ ಟಿಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿಟಾ ಮಾಡಬೇಕು ಸೊ ಇವೆರಡರೋಗಿ ಎಲ್ ಸಿ ಎಮ್ ಕಾಮನ್ ಇದೆಯೇ ಎರಡು ಕಡೆ ಸೊ ಎರಡು ರಿವರ್ಸ್ ಆಗಿದ್ದು ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ ಏನಿದೆ ನೋಡಿ ಇಲ್ಲಿನೂ ರೂಟ್ ಆಫ್ ಅ ಕಾಸ್ ಟು ಟಿ ಅಂದರೆ ಕಾಸ್ ಟು ಟಿ ಇದೆ ಇಲ್ಲಿನೂ ಅದೇ ಇದೆ ಅಂದರೆ ಇದು ಟೋಟಲ್ ಆಗಿ ಎರಡು ರಿಸಲ್ಟ್ಸ್ ಕಡೆ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ ಕರೆಕ್ಟಾ ಸೊ ಉಳಿತೇನು ಇದು ಕಂಪ್ಲೀಟ್ ಟರ್ಮ್ ಅದನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ನೋಡಿ ಏನಿದೆ ತ್ರೀ ಕಾಸ್ ಟು ಟಿ ಆ್ಯಂಡ್ ಕಾಸ್ ಸ್ಕ್ವೇರ್ ಟಿ ಆ್ಯಂಡ್ ಸೈನ್ ಟಿ ಪ್ಲಸ್ ಕಾಸ್ ಕ್ಯೂಬ್ ಟಿ ಸೈನ್ ಟು ಟಿ ಅದೇ ರೀತಿದು ಕೆಳಗಡೆ ಬರಬೇಕಾಗಿರೋದು ತ್ರೀ ಕಾಸ್ ಟು ಟಿ ಆ್ಯಂಡ್ ಸೈನ್ ಸ್ಕ್ವೇರ್ ಟಿ ಕಾಸ್ ಟಿ ಪ್ಲಸ್ ಸೈನ್ ಸ್ಕ್ವೇರ್ ಟಿ ಅದಾದಮೇಲೆ ಸೈನ್ ಆಫ್ ಟು ಟಿ ಓಕೆ ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು ಇವಾಗ ಓಕೆ ಸೊ ಸಿಂಪ್ಲಿಫೈ ಮಾಡಿ ಕೆಲವೊಂದು ಸತಿ ಇಷ್ಟೇ ಮಾಡಿದ್ರು ಕೂಡ ಕರೆಕ್ಟ್ ಆಗುತ್ತೆ ಕೆಲವೊಂದು ಸತಿ ನಿಮಗೆ ಎಕ್ಸಾಂಪಲಲ್ಲಿ ಫ್ರೂ ದ್ಯಾಟ್ ಅಂತ ಕೊಟ್ಬಿಡ್ತಾರೆ ಲಾಸ್ಟ್ ಆನ್ಸರ್ ಇದರದ್ದು ಮೈನಸ್ ಆಫ್ ಅ ಕಾಸ್ಟ್ ಕಾಟ್ ತ್ರೀ ಟಿ ಏನೋ ಬರುತ್ತೆ ಸೊ ಅದನ್ನು ನೀವು ಪ್ರೂವ್ ಮಾಡಬೇಕಾಗುತ್ತೆ ಕರೆಕ್ಟಾ ಸೊ ಇದನ್ನು ಪ್ರೂವ್ ಮಾಡಂತ ಕೊಟ್ಟರೆ ನೀವು ಕಂಪ್ಲೀಟಾಗಿ ಮಾಡಬೇಕು ಇಲ್ಲಾಂದರೆ ಇಷ್ಟೇ ಕೊಟ್ಟಿದ್ರೆ ಫಾರ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಇಷ್ಟು ಮಾಡಿದ್ರೆ ಕೂಡ ಕರೆಕ್ಟ್ ಆಗುತ್ತೆ ಓಕೆ ನಾವು ಅದನ್ನು ಪ್ರೂವ್ ಮಾಡಿಬಿಡುವ ಕಂಪ್ಲೀಟಾಗಿ ಸೊ ಇದನ್ನು ಅಪ್ಲೈ ಮಾಡಿದ್ಮೇಲೆ ಇವಾಗ ನೋಡಿ ಇಲ್ಲಿ ಲಾಸ್ಟ್ ರಿಸಲ್ಟಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಸೈನ್ ಟು ಟಿ ಇದೆ ಇಲ್ಲಿ ಸೈನ್ ಟು ಟಿ ಇದೆ ಸೈನ್ ಟು ಟಿ ಫಾರ್ಮುಲಾ ಏನಿದೆ ಹೇಳಿ ಸೈನ್ ಆಫ್ ಟು ಟಿ ಈಸ್ ಈಕ್ವಲ್ಸ್ ಟು ಟೂ ಸೈನ್ ಟಿ ಕಾಸ್ ಟಿ ಅಂತ ಬರೀಬೋದಾ ಫಾರ್ಮುಲಾ ಸೈನ್ ಆಫ್ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂತಂದರೆ ಈ ಪ್ಲೇಸಲ್ಲಿ ನಾನು ಏನು ಪೇಸ್ಟ್ ಮಾಡ್ತಾ ಇದ್ದೀನಿ ಈ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅಂದರೆ ಇವಾಗ ಏನಾಯ್ತಿದ್ದು ಜಾಗದಲ್ಲಿ ಟೂ ಸೈನ್ ಟಿ ಕಾಸ್ ಟಿ ಆಯಿತು ಸೊ ಇಲ್ಲಿ ಕೂಡ ಡಿನಾಮಿನೇಟರ್ ಕೂಡ ನಾನು ಅದೇ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀನಿ ಟೂ ಸೈನ್ ಟಿ ಕಾಸ್ ಟಿ ಕರೆಕ್ಟಾ ಸೊ ಆ ಫಾರ್ಮುಲಾ ಅಪ್ಲೈ ಮಾಡಿದೆ ಇವಾಗ ನೋಡಿ ಇಲ್ಲಿ ನಾನು ಕಾಮನ್ ಫ್ಯಾಕ್ಟರ್ ತೊಗೋತಾ ಇದ್ದೀನಿ ಏನು ಕಾಮನ್ ಫ್ಯಾಕ್ಟರ್ ಬರುತ್ತೆ ಅಬ್ಸರ್ವ್ ಮಾಡಿ ಇಲ್ಲಿ ಈ ಸೈಡ್ ಅಂತೂ ಸೇಮ್ ಟರ್ಮ್ ಇದೆ ಸೈನ್ ಟಿ ಕಾಸ್ ಟಿ ಇದೆ ಇಲ್ಲಿನೂ ಸೈನ್ ಟಿ ಕಾಸ್ ಟಿ ಇದೆಯಾ ಸೊ ಇಲ್ಲಿನೂ ಕೂಡ ಸೈನ್ ಟಿ ಇದೆ ಕಾಸ್ ಟು ಇದೆ ಸ್ಕ್ವೇರ್ ಇದೆ ಒನ್ ಟರ್ಮ್ ನಾವು ಈಸಿಯಾಗಿ ಕಾಮನ್ ಫ್ಯಾಕ್ಟರ್ ತೊಗೋಬೋದು ಸೊ ಏನು ಕಾಮನ್ ತೊಗೋತಾ ಇದ್ದೀನಿ ಅಂದರೆ ಸೈನ್ ಟಿ ಕಾಸ್ ಟಿ ಕಾಮನ್ ತೊಗೋತಾ ಇದ್ದೀನಿ ಉಳಿದಿದ್ದನ್ನು ಬ್ರಾಕೆಟಲ್ಲಿ ಬರಿ ಓಕೆ ಏನು ಉಳಿತಿದೆ ನೋಡಿ ಇಲ್ಲಿ ಮೈನಸ್ ಇದೆ ಮೈನಸ್ನ ಬರೆಯುವಾಗಿಲ್ಲ ಇಲ್ಲಿ ತ್ರೀ ತ್ರೀ ಮತ್ತೆ ಕ್ಯಾನ್ಸಲ್ ಮಾಡುವಾಗಿಲ್ಲ ಯಾಕಂದರೆ ಇದು ಕ್ಯಾನ್ಸಲ್ ಆಗೋದು ಇಲ್ಲ ಇಲ್ಲ ಯಾಕಂದರೆ ಇಲ್ಲಿ ಮಿಡಲ್ ಪ್ಲಸ್ ಸೈನ್ ಇದೆ ಓಕೆ ಅದರ ಸಲುವಾಗಿ ಆ್ಯಸ್ ಇಟ್ ಈಸ್ ಬರೀರಿ ಕಾಸ್ ಆಫ್ ಟು ಟಿ ಇಲ್ಲಿ ಒನ್ ಟರ್ಮ್ ನಾನು ಕಾಮನ್ ತೊಗೊಂಡಿದ್ದೀನಿ ಕಾಸ್ಟಿ ಅಂದರೆ ಒನ್ ಟರ್ಮ್ ಉಳಿತಾ ಅದೇನಿದೆ ಕಾಸ್ ಆಫ್ ಟಿ ಉಳಿತು ಓಕೆ ಇಲ್ಲಿ ಸೈನ್ ಟಿ ಆಲ್ರೆಡಿ ಕಾಮನ್ ತೊಗೊಂಡು ಅದು ಹೋಯಿತು ಪ್ಲಸ್ ಇಲ್ಲಿ ಏನಾಗುತ್ತೆ ಕಾಸ್ ಕ್ಯೂಬ್ ಟಿ ಉಳಿಯುತ್ತೆ ಅದಾದಮೇಲೆ ಇಲ್ಲಿ ಟೂ ಒಂದಿದೆ ಸೊ ಟೂನ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ಕಾಮನ್ ಫ್ಯಾಕ್ಟರ್ ತೊಗೊಂಡಿದೆ ಆಲ್ರೆಡಿ ಸೊ ಇದು ನಿಮ್ಮದು ಉಳಿದಿರುವಂಥ ಆನ್ಸರು ಓಕೆ ಇನ್ನು ಇಲ್ಲಿ ಕೂಡ ತಳಗೆ ಕೂಡ ಸೇಮ್ ಕಾಮನ್ ಫ್ಯಾಕ್ಟರ್ ತೊಗೋತಾ ಇದ್ದೀನಿ ಏನಿದೆ ಅದೇನೇ ಸೈನ್ ಟಿ ಕಾಸ್ ಟಿ ಓಕೆ ಇದನ್ನು ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿತದೆ ನೋಡ್ತಾ ಇರಿ ಇಲ್ಲಿನೂ ಫಸ್ಟು ತ್ರೀ ಕಾಸ್ ಆಫ್ ಟೂ ಟಿ ಉಳಿಯುತ್ತೆ ಅದಾದಮೇಲೆ ಇಲ್ಲಿ ಸೈನ್ ಸ್ಕ್ವೇರ್ ಇದೆ ಒನ್ ಟರ್ಮ್ ಹೋದರೆ ಸೈನ್ ಟಿ ಉಳಿಯುತ್ತೆ ಕಾಸ್ ಆಲ್ರೆಡಿ ಕಾಮನ್ ಇದೆ ಇಲ್ಲಿ ಸೈನ್ ಕ್ಯೂಬ್ ಟಿ ಉಳಿಯುತ್ತೆ ಇಲ್ಲಿ
टू मात्र उलिते करेक्ट इधर पूरा कंप्लीट कॉमन तोड़े कॉमन फैक्टर एर कड़े कैंसल मोबाइल ಯಾಕಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೋಬೋದು ಸೊ ಇದಾದಮೇಲೆ ಫೈನಲ್ ಆಗಿ ಉಳಿದಷ್ಟು ನಿಮ್ದು ಆನ್ಸರ್ ನೋಡಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಈಸ್ ಪ್ಲೇಸಲ್ಲಿ ಮೈನಸ್ ತ್ರೀ ಆಸ್ ಇಟ್ ಈಸ್ ಇಡಿ ಇವಾಗ ಕಾಸ್ ಟು ಟಿ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ ಕಾಸ್ ಟು ಟಿ ಫಾರ್ಮುಲಾ ಏನಿದೆ ನೋಡಿ ಆಲ್ರೆಡಿ ನೀವು ಸ್ಟಡಿ ಮಾಡಿದ್ದೀರಾ ಫಸ್ಟ್ ಇಯರಲ್ಲಿ ಕಾಸ್ ಟು ಟಿ ಅಂತಂದರೆ ಟೂ ಕಾಸ್ ಸ್ಕ್ವೇರ್ ಟಿ ಮೈನಸ್ ಒನ್ ಇದೆ ಕರೆಕ್ಟಾ ಅದೇ ರೀತಿ ಇನ್ನೊಂದು ಫಾರ್ಮುಲಾ ಇದೆ ಕಾಸ್ ಟು ಟಿದು 1 ಮೈನಸ್ ಟೂ ಸೈನ್ ಸ್ಕ್ವೇರ್ ಟಿ ಇದೆ ಕರೆಕ್ಟ್ ಟೋಟಲ್ ಫೋರ್ ಫಾರ್ಮುಲಾಸ್ ಇದೆ ಕಾಸ್ ಟು ಟಿದು ಸೊ ನಾನು ಇವೆರಡು ಫಾರ್ಮುಲಾಸನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಓಕೆ ಸೊ ಇವಾಗ ಏನಾಗುತ್ತೆ ಫಸ್ಟ್ ನಿಮಿನೇಟರಲ್ಲಿ ಫಸ್ಟ್ ಏನಿದೆ ಅದನ್ನು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೈನಸ್ ತ್ರೀ ಆ್ಯಸ್ ಇಟ್ ಈಸ್ ಬರದೆ ಕಾಸ್ ಟು ಟಿ ಇದ್ದಲ್ಲಿ ಟೂ ಕಾಸ್ ಸ್ಕ್ವೇರ್ ಟಿ ಮೈನಸ್ ಒನ್ ಕರೆಕ್ಟಾ ಸೊ ಅದಾದಮೇಲೆ ಇಲ್ಲಿ ಏನು ಉಳಿತು ಇದು ಕಾಸ್ ಟಿ ಇದೆ ಅಲ್ಲ ಅದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಪ್ಲಸ್ ಇದು ಆ್ಯಸ್ ಇಟ್ ಈಸ್ ಬರೀರಿ ಕಾಸ್ ಕ್ಯೂಬ್ ಟಿ ಎಷ್ಟಪ್ಪ ಅರ್ಥ ಆಯಿತಾ ಸೊ ಇದೇ ರೀತಿನೂ ಇಲ್ಲಿ ನೀವು ಡಿನಾಮಿನೇಟರಲ್ಲಿ ತ್ರೀ ಕಾಸ್ ಮತ್ತು ಟೂ ಟಿ ಅಂದರೆ ಸೆಕೆಂಡ್ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸೊ ಸೆಕೆಂಡ್ ಫಾರ್ಮುಲಾ ಅಂದರೆ ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಟಿ ಆಗುತ್ತೆ ಇಲ್ಲಿ ಉಳಿತು ಸೈನ್ ಟಿ ಪ್ಲಸ್ ಟೂ ಸೈನ್ ಕ್ಯೂಬ್ ಟಿ ಆಯಿತು ಕರೆಕ್ಟಾ ಸೊ ಇದಾದಮೇಲೆ ಜಸ್ಟ್ ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗಿಯುತ್ತೆ ನಿಮ್ದು ಆನ್ಸರ್ ಬಂದುಬಿಡುತ್ತೆ ನೋಡಿ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಇದನ್ನ ನಾವು ಇವಾಗ ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಾಸ್ ಟಿ ಇದೆ ಇಲ್ಲಿ ಮೈನಸ್ ತ್ರೀ ಇದೆ ಎರಡೂ ಎಟ್ ಎ ಟೈಮ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ ಏನಾಗುತ್ತೆ ಮೈನಸ್ ತ್ರೀ ಕಾಸ್ ಟಿನ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಮೈನಸ್ ಪ್ಲಸ್ ಅಂದರೆ ಮೈನಸ್ ಆಗುತ್ತೆ ತ್ರೀ ಇಂಟು ಟೂ ಅಂದರೆ ಸಿಕ್ಸ್ ಆಗುತ್ತೆ ಈ ಕಾಸ್ ಇಲ್ಲಿ ಒಂದು ಕಾಸ್ ಸ್ಕ್ವೇರ್ ಅಂದರೆ ಇದು ನೆಕ್ಸ್ಟ್ ಆಗುತ್ತೆ ಕಾಸ್ ಕ್ಯೂಬ್ ಟಿ ಆಯಿತು ಕರೆಕ್ಟಾ ಸೊ ಅದೇ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡಿ ಮೈನಸ್ ಮೈನಸ್ ಎಷ್ಟಾಗುತ್ತೆ ಪ್ಲಸ್ ಆಗುತ್ತೆ ತ್ರೀ ಇಂಟು ಒನ್ ತ್ರೀ ಅದಾದಮೇಲೆ ಕಾಸ್ ಟಿ ನಾನು ಏನು ಮಾಡಿದ್ದೀನಿ ಈ ಟರ್ಮ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ ಅದೇ ರೀತಿ ಇಲ್ಲಿನೂ ಮಲ್ಟಿಪ್ಲೈ ಮಾಡಿದೆ ಅದಾದಮೇಲೆ ಇಲ್ಲಿ ಆ್ಯಸ್ ಇಟ್ ಈಸ್ ಬರೀ ಟೂ ಕಾಸ್ ಕ್ಯೂ ಟಿ ಆಯಿತು ಇನ್ನು ಡಿನಾಮಿನೇಟ್ರಲ್ಲಿನೂ ಸಿಂಪ್ಲಿಫೈ ಮಾಡಿ ತ್ರೀ ಮಲ್ಟಿಪ್ಲೈ ಮಾಡಿ ಇಲ್ಲಿ ಸೈನ್ ಇದೆ ಮತ್ತು ತ್ರೀ ಇದೆ ಸೊ ಎರಡು ಮಲ್ಟಿಪ್ಲೈ ಮಾಡಿದರೆ ತ್ರೀ ಸೈನ್ ಆಫ್ ಟಿ ಮೈನಸ್ ತ್ರೀ ಇಂಟು ಟೂ ಸಿಕ್ಸ್ ಆಗುತ್ತೆ ಸಿಕ್ಸ್ ಇದು ಸೈನ್ ಇದ್ದದ್ದು ಸೈನ್ ಕ್ಯೂಬ್ ಟಿ ಆಗುತ್ತೆ ಪ್ಲಸ್ ಟೂ ಸೈನ್ ಕ್ಯೂಬ್ ಟಿ ಓಕೆ ಸೊ ಇದನ್ನ ಫಾರ್ ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಸಿಕ್ಸ್ ಇಲ್ಲಿ ಕ್ಯೂಬ್ ಇದೆ ಇಲ್ಲಿ ಕ್ಯೂಬ್ ಇದೆ ಅಂದರೆ ಪ್ಲಸ್ ಮೈನಸ್ ಮೈನಸ್ ಆಗುತ್ತಾ ಅಂದರೆ ಫಸ್ಟ್ ಪ್ಲಸ್ ಇದು ಈ ರಿಸಲ್ಟ್ನ ನಾನು ಮೊದಲು ಬರಿತಾ ಇದ್ದೀನಿ ತ್ರೀ ಕಾಸ್ ಆಫ್ ಟಿ ಮೈನಸ್ ಸಿಕ್ಸ್ ಇದು ಕಾಸ್ ಟಿ ಕಾಸ್ ಕ್ಯೂಬ್ ಟಿ ಕಾಸ್ ಕ್ಯೂಬ್ ಟಿ ಕಾಮನ್ ತೊಗೊಂಡ್ರೆ ಮೈನಸ್ ಸಿಕ್ಸ್ ಪ್ಲಸ್ ಟು ಅಂದರೆ ಮೈನಸ್ ಫೋರ್ ಆಯಿತಾ ಫೋರ್ ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ಇಲ್ಲಿ ಕೂಡ ಏನಾಗುತ್ತೆ ನೋಡಿ ಇಲ್ಲಿ ಕ್ಯೂಬ್ ಇದೆ ಇಲ್ಲಿ ಕ್ಯೂಬ್ ಇದೆ ಸೊ ಫಸ್ಟ್ ನೀವು ಇದನ್ನು ಬರ್ಕೊಂಬಿಡಿ ತ್ರೀ ಸೈನ್ ಟಿ ಮೈನಸ್ ಸಿಕ್ಸ್ ಪ್ಲಸ್ ಇದೆ ಅಂದರೆ ಇದು ಮೈನಸ್ ಆಫ್ ಫೋರ್ ಸೈನ್ ಕ್ಯೂಬ್ ಟಿ ಆಗುತ್ತೆ ಸೊ ಇಷ್ಟಾದಮೇಲೆ ಇವಾಗ ಇದನ್ನು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ ಇದು ಫಾರ್ಮುಲಾ ನಿಮ್ಮದು ಕಾಸ್ ಆಫ್ ತ್ರೀ ಟಿ ಈಸ್ ಈಕ್ವಲ್ಸ್ ಏನಿದೆ ಫೋರ್ ಕಾಸ್ ಕ್ಯೂಬ್ ಟಿ ಮೈನಸ್ ತ್ರೀ ಕಾಸ್ ಟಿ ಅಂತಿದೆ ಕಾಸ್ ಆಫ್ ತ್ರೀ ಟಿ ಟಾ ಫಾರ್ಮುಲಾ ಬಟ್ ಇಲ್ಲಿ ಏನಿದೆ ಇದು ಪ್ಲಸ್ ಬಂದಿದೆ ಇದು ಮೈನಸ್ ಇದೆ ಅಂದರೆ ನಾನು ಇದಕ್ಕೆ ಮೈನಸ್ ಕಾಮನ್ ಫ್ಯಾಕ್ಟರ್ ತೊಗೋಬೋದು ಸೊ ಮೈನಸ್ ಕಾಮನ್ ತೊಗೊಂಡ್ರಿ ಅವಾಗ ಏನಾಗುತ್ತೆ ಇದು ಪೂರಾ ಮೈನಸ್ ನಾವು ಇಲ್ಲಿ ಕಾಮನ್ ತೊಗೊಂಡ್ರೆ ಇಲ್ಲಿ ಏನು ಮಾಡಬೇಕು ಇದಕ್ಕೆ ಮೈನಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ ಸೊ ಇವಾಗ ಏನಾಗುತ್ತೆ ನೋಡಿ ಇದು ರಿಸಲ್ಟು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ ಫಸ್ಟ್ ಪ್ಲಸ್ ಇದ್ದಿದ್ದಿದೆ ಅದಾದಮೇಲೆ ಮೈನಸ್ ಇದೆ ಅಂದರೆ ಕಂಪ್ಲೀಟ್ ಬ್ರ್ಯಾಕೆಟಲ್ಲಿ ನಾವು ಈ ಫಾರ್ಮುಲಾ ಹಚ್ಬೋದು ಏನು ಬಂದಿದೆ ನಿಮ್ಮ ಆನ್ಸರ್ ಇಲ್ಲಿ ಮೈನಸ್ ಇದೆಯಲ್ಲ ಇದು ಮೈನಸ್ ಆ್ಯಸ್ ಇಟ್ ಇಸ್ ಬರೀ ಅಂದರೆ ಇದು ಆನ್ಸರ್ ಆಯಿತು ಕಾಸ್ ಆಫ್ ತ್ರೀ ಟಿ ಇದು ಡಿವೈಡೆಡ್ ಬೈ ಇದಂತೂ ಡೈರೆಕ್ಟ್ ಆ್ಯಸ್ ಇಟ್ ಈಸ್ ಇದೆ ಸೈನ್ ತ್ರೀ ಟಿ ಫಾರ್ಮುಲಾ ಸೊ ಇದಾಯಿತು ನಿಮ್ಮದು ಸೈನ್ ಆಫ್ ತ್ರೀ ಟಿ ಅಂದರೆ ಕಾಸ್ ಬೈ ಸೈನ್ ಅಂತಂದರೆ ಏನಾಯಿತು ನಿಮ್ಮದು ಆನ್ಸರ್ ಇಲ್ಲಿ ಮೈನಸ್ ಇದೆ ಮೈನಸ್ ಆ್ಯಸ್ ಇಟ್ ಈಸ್ ಕಾಸ್ ಬೈ ಸೈನ್ ಅಂದರೆ ಕಾಟ್ ಆಫ್ ತ್ರೀ ಟಿ ಎಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ ಓಕೆ ಸೊ ಲಾಸ್ಟಿಗೆ ನೀವು ಮೈನಸ್ ಕಾಟ್ ತ್ರೀ ಟೀಟಾ ಬರೆದ್ರೆ ನಿಮ್ಮದು ರಿಸಲ್ಟ್ ಕಂಪ್ಲೀಟ್ ಆಗುತ್ತೆ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ ಏಟ್ ಒನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಕಾಸ್ ಟಿ ಪ್ಲಸ್ ಲಾಗ್ ಆಫ್ ಟ್ಯಾನ್ ಆಫ್ ಟಿ ಬೈ ಟು ವೈ ಇಸ್ ಈಕ್ವಲ್ಸ್ ಟು ಏಟ್ ಸೈನ್ ಟಿ ಇದೆ ಇದು ಸ್ವಲ್ಪ ಸಿಂಪಲ್ ಆಗುತ್ತೆ ಇದು ತ್ರೀ ಮಾರ್ಕ್ಸಿಗೆ ಬರುತ್ತೆ ನೋಡಿ ಫಸ್ಟ್ ಏನು ಮಾಡಿ ಸಿಂಪಲ್ ಇದೆ ವೈ ಇಸ್ ಈಕ್ವಲ್ಸ್ ತೊಗೊಂಬಿಡಿ ಏನಿದೆ ಎ ಸೈನ್ ಟಿ ಇದೆ ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸ್ ಅ ಸೈನ್ ಟಿ ಡಿಫ್ರೆನ್ಷಿಯೇಷನ್ ಕಾಸ್ ಟಿ ಬಂತು ಕರೆಕ್ಟಾ ಒಂದು ರಿಸಲ್ಟ್ ಸಿಕ್ತು ನಮಗೆ ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು ತೊಗೊಳ್ಳಿ ಎಕ್ಸ್ ಇಸ್ ಈಕ್ವಲ್ಸ್ ಏನಿದೆ ಎ ಇಂಟು ಕಾಸ್ ಟಿ ಪ್ಲಸ್ ಲಾಗ್ ಆಫ್ ಟ್ಯಾನ್ ಆಫ್ ಟಿ ಬೈ ಟು ಕರೆಕ್ಟಾ ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು ಸೊ ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ ನೋಡಿ ಸೊ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸ್ ಅ ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಮೈನಸ್ ಆಫ್ ಸೈನ್ ಟಿ ಪ್ಲಸ್ ಇದು ಕಂಪ್ಲೀಟಾಗಿ ಎಕ್ಸ್ ಕನ್ಸಿಡರ್ ಮಾಡಿ ಇದು ಎಕ್ಸ್ ಕನ್ಸಿಡರ್ ಮಾಡಿದರೆ
ಏನಾಗುತ್ತೆ ಇದರ ರಿಸಲ್ಟ್ಸು ಲಾಗ್ ಎಕ್ಸ್ ಆಗುತ್ತೆ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬೈ ಎಕ್ಸ್ ಆಗುತ್ತೆ. ಅಂದರೆ ಇವಾಗ ಏನಾಗುತ್ತೆ ಇದರ ರಿಸಲ್ಟು 1 ಡಿವೈಡ್ ಬೈ ಟ್ಯಾನ್ ಆಫ್ ಟಿ ಬೈ ಟು ಆಯಿತು. ಎಕ್ಸ್ಟ್ರಾ ಟರ್ಮ್ ಏನಿದೆ, ಟ್ಯಾನ್ ಇದೆ. ಸೊ ಟ್ಯಾನಿಗೆ ನಾವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿಬಿಡುವ. ಸೊ ಟ್ಯಾನ್ ಅನ್ನೋದು ಎಕ್ಸ್ಟ್ರಾ ಟರ್ಮ್. ಸೊ ಟ್ಯಾನ್ ಡಿಫ್ರೆನ್ಸಿಯೇಷನ್ ಏನಿದೆ ಹೇಳಿ, ಸೆಕ್ ಸ್ಕ್ವೇರ್ ಆಫ್ ಟಿ ಬೈ ಟು. ಕರೆಕ್ಟ್. ಅದಾದಮೇಲೆ ಮತ್ತೆ ಏನು ಬಂತು ಎಕ್ಸ್ಟ್ರಾ ಟರ್ಮು, ಟಿ ಬೈ ಟು. ಸೊ ಟಿ ಬೈ ಟೂನ ಎಕ್ಸ್ಟ್ರಾ ಡಿಫ್ರೆನ್ಷಿಯೇಟ್ ಮಾಡಿದರೆ ಟಿ ಡಿಫ್ರೆನ್ಸಿಯೇಷನ್ 1 ಬೈ ಟು ಆ್ಯಸ್ ಇಟ್ ಈಸ್. ಅಂದರೆ ಎಕ್ಸ್ಟ್ರಾ ಟರ್ಮ್ ಏನು ಬಂತು ಇಲ್ಲಿ 1 ಬೈ ಟು ಬಂತು. ಗೊತ್ತಾಯ್ತಾ? ಇಲ್ಲಿ ಟಿ ಬೈ ಟು ಇದು, ಟಿ ಡಿಫ್ರೆನ್ಸಿಯೇಷನ್ 1 ಅಂದರೆ 1 ಬೈ ಟು ಉಳಿದು ಆ್ಯಸ್ ಇಟ್ ಈಸ್ ಬರ್ಬಿಟ್ರಿ. ಓಕೆ, ಸೊ ಇದಾಯಿತು ನಿಮ್ಮದು ಡಿಫ್ರೆನ್ಸಿಯೇಷನ್. ಇದು ಪೂರ್ವಾಗಿ ಸಿಂಪ್ಲಿಫೈ ಮಾಡಿ ಬರೆದ್ರೆ ಎಷ್ಟಾಗುತ್ತೆ ನೋಡಿ, ಎ ಇಂಟು ಬ್ರಾಕೆಟ್ ಮೈನಸ್ ಆಫ್ ಸೈನ್ ಟಿ ಆ್ಯಸ್ ಇಟ್ ಈಸ್, ಇಲ್ಲಿ ಪ್ಲಸ್ 1 ಬೈ ಟ್ಯಾನ್ ಇದೆ. ಟ್ಯಾನ್ ಅಂತಂದರೆ 1 ಬೈ ಟ್ಯಾನ್ ಅಂದರೆ ಇದು ಏನಾಗುತ್ತೆ ಆನ್ಸರ್, ಕಾಟ್ ಅಂತ ಬರೀಬೋದಾ ಇದೆ ನಾನು. 1 ಬೈ ಟ್ಯಾನ್ ಅಂದರೆ ಕಾಟ್ ಆಫ್ ಟಿ ಬೈ ಟು ಆಗುತ್ತೆ. ಕರೆಕ್ಟ್. ಕಾಟ್ ಅಂತಂದರೆ ಏನಾಗುತ್ತೆ ಹೇಳಿ, ಕಾಸ್ ಬೈ ಸೈನ್ ಆಗುತ್ತೆ. ಕಾಸ್ ಆಫ್ ಟಿ ಬೈ ಟು ಸೈನ್ ಆಫ್ ಟಿ ಬೈ ಟು ಆಗುತ್ತೆ. ಇಸ್ ಇಟ್ ಕರೆಕ್ಟಾ? ಓಕೆ, ಅದಾದಮೇಲೆ ಸೆಕ್ ಸ್ಕ್ವೇರ್ ಇದೆ. ಸೆಕ್ ಸ್ಕ್ವೇರ್ ಸೆಕ್ ಅಂದರೆ 1 ಬೈ ಕಾಸ್ ಆಗುತ್ತೆ. ಅದನ್ನು ನಾನೇನು ಬರ್ತಾ ಇದ್ದೀನಿ, 1 ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಆಫ್ ಟಿ ಬೈ ಟು ಬರಿತಾ ಇದ್ದೀನಿ. ಇದು 1 ಬೈ ಟು ಇಲ್ಲಿ ಆ್ಯಸ್ ಇಟ್ ಈಸ್ ಬರೀ. ಇವಾಗ ಇದು 1 ಟರ್ಮ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿತೇನು 2 ಇಂಟು ಸೈನ್ ಟಿ ಬೈ ಟು ಕಾಸ್ ಟಿ ಬೈ ಟು. ಇದನ್ನು 2ನ ನಾ ಬೇಕಿದ್ರೆ ಇಲ್ಲಿ ಬರ್ಕೊಂಬಿಡಿ. ಕರೆಕ್ಟಾ? ಸೊ 2 ಇಂಟು ಸೈನ್ ಟಿ ಬೈ ಟು ಕಾಸ್ ಟಿ ಬೈ ಟು ಅಂದರೆ ಇದು ಸೈನ್ ಟಿ ಫಾರ್ಮಲ್ ಆಗುತ್ತೆ. ಓಕೆ, ಇದನ್ನು ಕಂಪ್ಲೀಟಾಗಿ ಬರೆದ್ರೆ ಟಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಎ ಇಂಟು ಬ್ರಾಕೆಟ್, ಇಲ್ಲಿ ಸೈನ್ ಟಿ ಇದೆ ಆ್ಯಸ್ ಇಟ್ ಈಸ್ ಬರೀರಿ, ಪ್ಲಸ್ ಇಲ್ಲಿ ಏನು ಉಳಿತು 1 ಉಳಿದಿದೆ. ಇದು 2, ಇದು ಕಂಪ್ಲೀಟ್ ಆಗಿದೆ. ಏನಾಗುತ್ತೆ ಫಾರ್ಮುಲಾ, ಸೈನ್ ಟಿ ಫಾರ್ಮುಲಾ ಆಗಿಬಿಡುತ್ತೆ. ಕರೆಕ್ಟಾ? ಸೊ ಇದಾದಮೇಲೆ ನೆಕ್ಸ್ಟ್ ರಿಸಲ್ಟ್ ನೋಡಿ, ಇದು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡೋರು ಬರೆದ್ರೆ ಡಿ ಎಕ್ಸ್ ಬೈ ಡಿ ಟಿ ಬರೆದ್ರೆ ಇಲ್ಲಿ ಎ ಇದೆ ಆ್ಯಸ್ ಇಟ್ ಈಸ್ ಬರೀರಿ. ಇದು ನಾನು ಎಲ್ ಸಿ ಎಮ್ ತೊಗೊಂಡ್ಬಿಡ್ತೀನಿ. ಏನಿದೆ ನಮ್ಮದು ಇಲ್ಲಿ ಬಂದಿರೋದು, ಇದು ಸೈನ್ ಟಿ ಫಾರ್ಮುಲಾ ಬಂದಿದೆಯಾ, ಸೈನ್ ಟಿ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಏನಿಲ್ಲ ಅಂದರೆ ಇಲ್ಲಿ ಏನಿರುತ್ತೆ 1 ಇರುತ್ತೆ. ಅಂದರೆ ಸೈನ್ ಟಿ ಅಂದರೆ ಸೈನ್ ಮೈನಸ್ ಸೈನ್ ಸ್ಕ್ವೇರ್ ಟಿ ಆಯಿತು, ಇಲ್ಲಿ ಪ್ಲಸ್ 1 ಇದೆ. ಓಕೆ, ಸೊ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ, ಏನಿದೆ ಹೇಳಿ, ಸೈನ್ ಸ್ಕ್ವೇರ್ ಟಿ ಪ್ಲಸ್ ಕಾಸ್ ಸ್ಕ್ವೇರ್ ಟಿ ಈಸ್ ಈಕ್ವಲ್ಸ್ 1. ಇದು ಬೇಸಿಕ್ ಫಾರ್ಮುಲಾ, ಎಲ್ರಿಗೂ ಗೊತ್ತಿದೆ. ಸೊ ಇದನ್ನು ನಾವು ಈಗಾಗ ಕಾಸ್ ಸ್ಕ್ವೇರ್ ಟಿ ಈಸ್ ಈಕ್ವಲ್ಸ್ ಟು, ಇದನ್ನು ಈ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಆಗುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಅಂದರೆ ಕಾಸ್ ಸ್ಕ್ವೇರ್ ಟಿ ಅಂತ ಬರಿಬೋದಾ? ಅಂದರೆ ಈ ಪ್ಲೇಸಲ್ಲಿ ಬರಿಬೋದಾ? ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಪ್ಲಸ್ 1 ಇದೆ, ಅಂದರೆ ಅದನ್ನು ಫಾರ್ಮುಲಾ ರಿಪ್ಲೇಸ್ ಮಾಡ್ಕೊಂಬಿಡಿ. ಏನಾಗುತ್ತೆ ಇದು, ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಎ ಇಂಟು ಬ್ರಾಕೆಟ್ ಇದು ಕಾಸ್ ಸ್ಕ್ವೇರ್ ಆಫ್ ಟಿ ಆಯಿತು, ಇಲ್ಲಿ ಸೈನ್ ಆಫ್ ಟಿ ಆಯಿತು. ಸೊ ಇವಾಗ ಬೇಕಿದ್ರೆ ನೀವು ಫಾರ್ಮುಲಾ ಹಚ್ಚಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಎಷ್ಟು ಬಂದಿದೆ ನೋಡಿ, ಇಲ್ಲಿದೆ ನಿಮ್ಮದು ಫಸ್ಟ್ ಆನ್ಸರ್ ಎಷ್ಟಿದೆ, ಎ ಕಾಸ್ ಟಿ ಆಗಿದೆ ಡಿವೈಡೆಡ್ ಬೈ. ಸೊ ಈ ಟರ್ಮ್ನ ಇಲ್ಲಿ ಬರೀಬೇಕು, ಎ ಇಂಟು ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಡಿವೈಡೆಡ್ ಬೈ. ಇದು ಆ್ಯಕ್ಚುಲಿ ನೀವು ಇಲ್ಲಿ ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಮೇಲ್ಗಡೆ ಬರುತ್ತಾ, ಅದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. ಇವಾಗ ಇದು 1 ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ, ಏನು ಇತ್ತು ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್ ಅಂದರೆ ಏನು ಬಂತು ಆನ್ಸರ್, ಸೈನ್ ಟಿ ಉಳಿದಿದೆ ಇಲ್ಲಿ, ಕಾಸ್ ಟಿ 1 ಟರ್ಮ್ ಉಳಿದಿದೆ, ಸೈನ್ ಟಿ ಬೈ ಕಾಸ್ ಟಿ ಅಂತಂದರೆ ಟ್ಯಾನ್ ಆಫ್ ಟಿ. ಇದು ನಿಮ್ಮದು ಲಾಸ್ಟ್ ಆನ್ಸರ್. ನೈನ್ತ್ ಒನ್ ಭಾಳ ಸಿಂಪಲ್ ಇದೆ ನೋಡಿ. ಏನಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೆಕ್ ಟೀಟಾ ಇದೆ, ವೈ ಇಸ್ ಈಕ್ವಲ್ಸ್ ಟು ಬಿ ಟ್ಯಾನ್ ಟೀಟಾ ಇದೆ. ಫಸ್ಟ್ ನೀವೇನು ಮಾಡಿ, ವೈ ಇಸ್ ಈಕ್ವಲ್ಸ್ ಟು ತೊಗೊಳ್ಳಿ ಬಿ ಇಂಟು ಟ್ಯಾನ್ ಟೀಟಾ. ಸೊ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ವೈ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು ಬಿ ಆ್ಯಸ್ ಇಟ್ ಇಸ್. ಟ್ಯಾನ್ ಟೀಟಾ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ, ಸೆಕ್ ಸ್ಕ್ವೇರ್ ಆಫ್ ಟೀಟಾ ಆಗುತ್ತೆ. ಸೊ ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ಸ್ ಟು ತೊಗೊಳ್ಳಿ ಎ ಸೆಕ್ ಟೀಟಾ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಎಕ್ಸ್ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು ಇಲ್ಲಿ ಎ ಆ್ಯಸ್ ಇಟ್ ಇಸ್. ಸೆಕ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೆಕ್ ಇಂಟು ಟ್ಯಾನ್ ಸೆಕ್ ಟೀಟಾ ಟ್ಯಾನ್ ಟೀಟಾ. ಇದನ್ನು ನೀವು ಡಿ ವೈ ಬೈ ಡಿ ಎಕ್ಸಲ್ಲಿ ಬರೆದ್ರೆ ಫಸ್ಟು ಇದರ ರಿಸಲ್ಟ್ ಬರೀ. ಏನಿದೆ, ಬಿ ಸೆಕ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಎ ಸೆಕ್ ಟೀಟಾ ಇಂಟು ಟ್ಯಾನ್ ಟೀಟಾ. ಇಲ್ಲಿ 1 ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? ಉಳಿತೆಷ್ಟು ಆನ್ಸರ್, ಬಿ ಬೈ ಎ ಸೆಕ್ ಟೀಟಾ ಡಿವೈಡೆಡ್ ಬೈ ಟ್ಯಾನ್ ಟೀಟಾ. ಇಲ್ಲ ಅಂದರೆ ನೀವು ಸೆಕ್ ಅಂತಂದರೆ ಅದು ವ್ಯಾಲ್ಯೂಸ್ ಹಾಕಿ ಫಿಲಪ್ ಮಾಡ್ಬೋದು. ಏನಾಗುತ್ತೆಪ್ಪ ಅಂದರೆ ಇದು ರಿಸಲ್ಟು ಬಿ ಬೈ ಎ ಇದೆ. ಸೆಕ್ ಅಂತಂದರೆ ಏನು ಬರೀತೀರಾ, 1 ಬೈ ಕಾಸ್ ಟೀಟಾ. ಟ್ಯಾನ್ ಅಂದರೆ 1 ಬೈ ಟ್ಯಾನ್ ಅಂದರೆ ಕಾಟ್. ಕಾಟ್ ಅಂದರೆ ಏನಾಗುತ್ತೆ, ಇದು ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಇಲ್ಲಿ ಕಾಸ್ ಟೀಟಾ ಕ್ಯಾನ್ಸಲ್ ಆಗಿ ಉಳಿತಷ್ಟು ಬಿ ಬೈ ಎ 1 ಬೈ ಸೈನ್ ಟೀಟಾ. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಇಲ್ಲ ಇಷ್ಟೇ ಬರೆದ್ರು ಕೂಡ 100% ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಕ್ವೆಶನ್ ನಂಬರ್ 10, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಇಂಟು ಕಾಸ್ ಟೀಟಾ
प्लस टीटा सैन टीटा है वाय इज ईक्वल्स टू ए इंटू सैन टीटा माइनस टीटा कॉस टीटा है नान फस्ट ऐनमी वाय इज ईक्वल्स टू तकनी ऐन वाय इज ईक्वल्स टू ए सैन टीटा माइनस टीटा कॉस टीटा फस्ट के नान तक वाय ओके सो इवे डिफ्रेंशियेट विथ रिस्पेक्ट टू टीटा डी वाय बाय डी टीटा इज ईक्वल्स टू ए आज इट इस सैन टीटा डिफ्रेंशियेशन ऐन कॉस टीटा आगते माइनस ಇವಾಗ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಆಗುತ್ತೆ ಯಾಕಂದರೆ ಇಲ್ಲಿ ಎರಡು ವೇರಿಯಬಲ್ ಟೀಟಾ ಎರಡು ಇದೆಯಲ್ಲ ಹಾಗಾಗಿ ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡಬೇಕು ಸೊ ಅದನ್ನು ನೀವು ಕಂಪಲ್ಸರಿ ಬ್ರಾಕೆಟಲ್ಲಿ ಬರೀರಿ ಬ್ರಾಕೆಟಲ್ಲಿ ಬರೋದು ಏನಾಗುತ್ತೆ ನೋಡಿ ಟೀಟಾ ಆ್ಯಸ್ ಇಟ್ ಈಸ್ ಅ ಕಾಸ್ ಡಿಫ್ರೆನ್ಸಿಯೇಷನ್ ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಟೀಟಾ ಅದಾದಮೇಲೆ ಪ್ಲಸ್ ಕಾಸ್ ಟೀಟಾ ಆ್ಯಸ್ ಇಟ್ ಈಸ್ ಅ ಟೀಟಾ ಡಿಫ್ರೆನ್ಸಿಯೇಷನ್ ಈಸ್ ಒನ್ ಕರೆಕ್ಟಾ ಇಲ್ಲಿ ಫಸ್ಟ್ ಒನ್ ಟರ್ಮ್ ಇದಕ್ಕೆ ಇನ್ನೊಂದು ನೆಕ್ಸ್ಟ್ ಟರ್ಮ್ಗೆ ಡಿಫ್ರೆನ್ಸಿಯೇಟ್ ಮಾಡಿದೆ ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಅ ನೆಕ್ಸ್ಟ್ ಫಸ್ಟ್ ಟರ್ಮ್ಗೆ ಡಿಫ್ರೆನ್ಸಿಯೇಟ್ ಮಾಡಿದೆ ಯು ಇನ್ ಟು ವಿ ಫಾರ್ಮುಲಾ ಓಕೆ ಅದಾದಮೇಲೆ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಇಲ್ಲಿ ಎ ಕಾಸ್ ಟೀಟಾ ಇದು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಮೈನಸ್ ಏನಾಗುತ್ತೆ ಇದು ಪ್ಲಸ್ ಆಗುತ್ತೆ ಟೀಟಾ ಸೈನ್ ಟೀಟಾ ಇದು ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ ಇದು ಕಾಸ್ ಟೀಟಾ ಆಯಿತು ಅಂದರೆ ಇವಾಗ ಕಾಸ್ ಟೀಟಾ ಕ್ಯಾನ್ಸಲ್ ಆಗುತ್ತಾ ಸೊ ಉಳಿತಷ್ಟು ನಿಮ್ಮದು ಡಿ ವೈ ಬೈ ಡಿ ಟೀಟಾ ಆನ್ಸರು ಎ ಟೀಟಾ ಸೈನ್ ಟೀಟಾ ಉಳಿತು ಕರೆಕ್ಟಾ ಸೊ ಅದೇ ರೀತಿ ಇನ್ನು ನೆಕ್ಸ್ಟ್ ರಿಸಲ್ಟ್ ಏನ್ಮೇಂಟಿದೆ ನೋಡಿ ನೆಕ್ಸ್ಟ್ ರಿಸಲ್ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ ಎ ಕಾಸ್ ಟೀಟಾ ಪ್ಲಸ್ ಟೀಟಾ ಸೈನ್ ಟೀಟಾ ಓಕೆ ಸೊ ಇಲ್ಲಿ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಡಿ ಎಕ್ಸ್ ಬೈ ಡಿ ಟೀಟಾ ಈಸ್ ಈಕ್ವಲ್ಸ್ ಟು ಇಲ್ಲಿ ಎ ಆಸ್ ಇಟ್ ಈಸ್ ಅ ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಟೀಟಾ ಪ್ಲಸ್ ಇಲ್ಲಿ ಕೂಡ ಅದೇ ಆನ್ಸರ್ ಬರುತ್ತೆ ಕರೆಕ್ಟಾ ಸೊ ಇಲ್ಲಿ ಏನಾಗುತ್ತೆ ಟೀಟಾ ಸೈನ್ ಟೀಟಾ ಇಲ್ಲಿ ಪ್ಲಸ್ ತೊಗೊಂಡ್ಮೇಲೆ ಬ್ರಾಕೆಟ್ ತೊಗೊಂಡ್ರೆ ಇಲ್ಲ ಬಿಡಿ ನಡೆಯುತ್ತೆ ಯಾಕಂದರೆ ಇಲ್ಲಿ ಮೈನಸ್ ಇತ್ತು ನಾನು ಯಾಕೆ ಬ್ರಾಕೆಟ್ ತೊಗೊಂಡೆ ಅಂದರೆ ಈ ಮೈನಸ್ನ ನಾವು ಎರಡು ಕಡೆ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಕರೆಕ್ಟಾ ನೀವು ಮೈನಸ್ ತೊಗೊಳ್ಳಿಲ್ಲ ಅಂದರೆ ರಾಂಗ್ ಆಗಿಬಿಡುತ್ತೆ ಆನ್ಸರ್ ಸೊ ಹಾಗಾಗಿ ಇಲ್ಲಿ ನಾನು ಏನು ಮಾಡಿದ್ದೆ ಮೈನಸ್ ಬ್ರಾಕೆಟ್ ಸಪ್ರೇಟ್ ತೊಗೊಂಡಿದ್ದೆ ಇಲ್ಲಿ ಪ್ಲಸ್ ಇದೆ ಏನೇ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ಸೇ ಉಳಿದು ಏನಿರುತ್ತೆ ಅದೇ ಆನ್ಸರ್ ಬರೋದಾ ಸೊ ಹಾಗಾಗಿ ಆ್ಯಸ್ ಇಟ್ ಈಸ್ ಬರೆದ್ಬಿಡಿ ಪ್ಲಸ್ ಇಂಟು ಬ್ರಾಕೆಟ್ ಟೀಟಾ ಆ್ಯಸ್ ಇಟ್ ಈಸ್ ಅ ಸೈನ್ ಟೀಟಾ ಡಿಫ್ರೆನ್ಸಿಯೇಷನ್ ಕಾಸ್ ಟೀಟಾ ಅದಾದಮೇಲೆ ಪ್ಲಸ್ ಸೈನ್ ಟೀಟಾ ಆ್ಯಸ್ ಇಟ್ ಈಸ್ ಅ ಡಿಫ್ರೆನ್ಸಿಯೇಷನ್ ಆಫ್ ಟೀಟಾ ಒನ್ ಆಗುತ್ತೆ ಅದು ಬಿಟ್ಬಿಡಿ ಸೊ ಇಲ್ಲಿನೂ ಕೂಡ ಏನಾಗುತ್ತೆ ನೋಡಿ ಸೈನ್ ಟೀಟಾ ಕ್ಯಾನ್ಸಲ್ ಆಗುತ್ತಾ ಓಕೆ ಉಳಿತಷ್ಟು ಆನ್ಸರ್ ನಿಮ್ಮದು ಫೈನಲ್ ಆಗಿ ಡಿ ಎಕ್ಸ್ ಬೈ ಡಿ ಟೀಟಾ ಈಸ್ ಈಕ್ವಲ್ಸ್ ಟು ಎ ಟೀಟಾ ಕಾಸ್ ಟೀಟಾ ಉಳಿತು ಕರೆಕ್ಟ್ ಸೊ ಇದೇ ಎರಡು ಆನ್ಸರ್ಸ್ನ ಕೂಡಿಸಿ ನೀವು ಲಾಸ್ಟಿಗೆ ಬರ್ತಾರೆ ಮುಗೀತು ಎಷ್ಟು ಬಂದಿದೆ ನಿಮ್ಮದು ಆನ್ಸರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಟೀಟಾ ಡಿವೈಡ್ ಬೈ ಡಿ ಎಕ್ಸ್ ಬೈ ಡಿ ಟೀಟಾ ಡಿ ವೈ ಬೈ ಡಿ ಟೀಟಾ ಎಷ್ಟು ಇದೆ ನೋಡಿ ಆನ್ಸರ್ ಎ ಇಂಟು ಟೀಟಾ ಸೈನ್ ಟೀಟಾ ಡಿವೈಡೆಡ್ ಬೈ ಇದರ ಆನ್ಸರು ಎ ಇಂಟು ಟೀಟಾ ಕಾಸ್ ಟೀಟಾ ಎ ಟಿ ಕ್ಯಾನ್ಸಲ್ ಆಗುತ್ತೆ ಎ ಟೀಟಾ ಉಳಿದಷ್ಟು ಸೈನ್ ಟೀಟಾ ಬೈ ಕಾಸ್ ಟೀಟಾ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂದರೆ ಟ್ಯಾನ್ ಟೀಟಾ ಎಷ್ಟು ಮಾಡಿದ್ರೆ ನಿಮ್ಮದು ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಕಂಪ್ಲೀಟ್ ಆಗುತ್ತೆ ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದೆ ಸಿಂಪಲ್ ಇದೆ ಇದನ್ನು ಎರಡು ಸತಿ ಕೇಳಿದ್ದಾರೆ ತ್ರೀ ಮಾರ್ಕ್ಸಲ್ಲಿ ಕರೆಕ್ಟಾ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಓಕೆ ಇನ್ನು ಲಾಸ್ಟ್ ಎಕ್ಸಾಂಪಲ್ಗೆ ಹೋಗುವ ನಿಮ್ಮ ಎಕ್ಸಸೈಸಲ್ಲಿ ಓಕೆ ಲಾಸ್ಟ್ ಎಕ್ಸಾಂಪಲ್ ನೋಡಿ ನಿಮ್ಮ ಎಕ್ಸಸೈಸಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ರೇಸ್ಟು ಸೈನ್ ಇನ್ವರ್ಸ್ ಇದೆ ಅದಾದಮೇಲೆ ವೈ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ರೇಸ್ಟು ಕಾಸ್ ಇನ್ವರ್ಸ್ಟಿ ಇದೆ ಇಲ್ಲಿ ಏನು ಮಾಡಬೇಕಂದ್ರೆ ಶೋ ದ್ಯಾಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಏನು ಮಾಡಬೇಕು ಇದು ಶೋ ದ್ಯಾಟ್ ಇದನ್ನು ನಾವು ಪ್ರೂವ್ ಮಾಡಬೇಕು ಫೈನಲ್ ಆಗಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ವೈ ಬೈ ಎಕ್ಸ್ ಅಂತ ಪ್ರೂವ್ ಮಾಡಬೇಕು ಓಕೆ ಫಸ್ಟ್ ಪ್ರೊಸೀಜರ್ ಏನಿದೆ ವೈ ಇಸ್ ಈಕ್ವಲ್ಸ್ ಟು ತಗೋತೀರಾ ರೂಟ್ ಆಫ್ ಎ ರೇಸ್ಟು ಕಾಸ್ ಇನ್ವರ್ಸ್ ಆಫ್ ಟಿ ಇದೆ ಓಕೆ ಡಿ ವೈ ಬೈ ಡಿ ಟೀಟಾ ರೂಟ್ ಎಕ್ಸ್ ಫಾರ್ಮುಲಾ ಏನಿದೆ ನಮ್ಮದು ರೂಟ್ ಎಕ್ಸ್ ಅಂದರೆ ಒನ್ ಡಿವೈಡ್ ಬೈ ಟೂ ರೂಟ್ ಎಕ್ಸ್ ಇದೆ ಅಂದರೆ ಒನ್ ಡಿವೈಡ್ ಬೈ ಟೂ ಇಂಟು ರೂಟ್ ಆಫ್ ಎ ರೇಸ್ಟು ಕಾಸ್ ಇನ್ವರ್ಸ್ ಆಫ್ ಟಿ ಅಂದರೆ ಎಕ್ಸ್ಟ್ರಾ ಟರ್ಮ್ ಏನಾಯಿತು ಇಲ್ಲಿರುವಂಥ ಬ್ರಾಕೆಟಲ್ಲಿರೋದು ಎಕ್ಸ್ಟ್ರಾ ಟರ್ಮ ಅದಕ್ಕೆ ನೀವೇನು ಮಾಡಬೇಕು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಟೀಟಾನೇ ಮಾಡಬೇಕು ಎ ಇಂಟು ಕಾಸ್ ಇನ್ವರ್ಸ್ ಆಫ್ ಟಿ ಓಕೆ ಸೊ ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಒನ್ ಡಿವೈಡ್ ಬೈ ಟೂ ಇಂಟು ರೂಟ್ ಆಫ್ ಎ ರೇಸ್ ಟು ಕಾಸ್ ಇನ್ವರ್ಸ್ ಆಫ್ ಟಿ ಆ್ಯಸ್ ಇಟ್ ಈಸ್ ಅ ಡಿಫ್ರೆನ್ಸಿಯೇಷನ್ ಆಫ್ ಎ ರೇಸ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಿದೆ ಎ ರೇಸ್ ಟು ಎಕ್ಸ್ ಇಂಟು ಲಾಗಿ ಎ ರೇಸ್ ಟು ಎಕ್ಸ್ ಆ್ಯಸ್ ಇಟ್ ಈಸ್ ಅಂದರೆ ಮೊದಲೇ ನಾನು ಇದನ್ನು ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ ಕಾಸ್ ಇನ್ವರ್ಸ್ ಆಫ್ ಟಿ ಇಂಟು ಲಾಗ್ ಆಫ್ ಎ ಕರೆಕ್ಟಾ ಇಲ್ಲಿ ಎಕ್ಸ್ ಜಾಗದಲ್ಲಿ ಮತ್ತೆ ಏನು ಎಕ್ಸ್ಟ್ರಾ ಟರ್ಮ್ ಬಂತು ಕಾಸ್ ಇನ್ವರ್ಸ್ ಟಿ ನಮಗೆ ಗೊತ್ತಿದೆ ಕಾಸ್ ಇನ್ವರ್ಸ್ ಎಕ್ಸ್ ಫಾರ್ಮುಲಾ ಅದನ್ನೇ ನಾವು ಕಾಸ್ ಇನ್ವರ್ಸ್ ಟಿ ಫಾರ್ಮುಲಾ ಒಳಗೆ ಅಪ್ಲೈ ಮಾಡೋಣ ಕಾಸ್ ಇನ್ವರ್ಸ್ ಟಿ ಅಂದರೆ ಮೈನಸ್ ಆಫ್ ಒನ್ ಡಿವೈಡ್ ಬೈ ರೂಟ್ ಆಫ್ ಒನ್ ಮೈನಸ್ ಟಿ ಸ್ಕ್ವೇರ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರೀತಿದ್ರೆ ಇಲ್ಲಿ ನೀವು ಟಿ ಇದೆ ಸೊ ಟಿ ಸ್ಕ್ವೇರ್ ಬರೆದ್ರೆ ಮುಗೀತು ಕರೆಕ್ಟಾ ಓಕೆ ಇದನ್ನು ನೀವು ಕಂಪ್ಲೀಟಾಗಿ ಇನ್ನೊಂದು ಸತಿ ಸಿಂಪ್ಲಿಫೈಡ್ ಮ್ಯಾನರ್ ಒಳಗೆ ಬರೆದ್ರೆ ಟಿ ಇವಾಗ ಇವೆರಡು ಟರ್ಮ್ನ ಅಬ್ಸರ್ವ್ ಮಾಡಿ ಇದನ್ನು ಇದು ರೂಟ್ ಇಲ್ಲ ಇಲ್ಲಿ ಬಟ್ ಇಲ್ಲಿ ರೂಟ್ ಇದೆ ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬೋದಾ ಯಾವ ಥರ ಅಂದರೆ ಇದು ರೂಟ್ ಇದನ್ನು ಎರಡು ಸತಿ ನೀವು ರೂಟ್ ಹಾಕಿ ಬರ್ಕೋಬೋದಾ ಈ ಥರ ರೂಟ್ ಹಾಕಿ ಕಾಸ್ ಇನ್ವರ್ಸ್ ಟಿ
ಅದಾದಮೇಲೆ ಇದು ಕಾಸ್ ಇನ್ವರ್ಸ್ ಟಿ ಎರಡು ರೂಟ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಂಗಲ್ ಟರ್ಮ್ ಬರುತ್ತೆ, ಅಂದರೆ ಇದರಲ್ಲಿ ಒನ್ ಟರ್ಮ್ ಕ್ಯಾನ್ಸಲ್ ಆಗಿ ಇಲ್ಲಿ ಮೇಲ್ಗಡೆ ಒನ್ ಟರ್ಮ್ ಉಳಿಯುತ್ತೆ, ಎ ಇಂಟು ಕಾಸ್ ಇನ್ವರ್ಸ್ ಆಫ್ ಟಿ ಉಳಿತೆ. ಗೊತ್ತಾಯ್ತಾ? ಇದ್ರಾಗಿಂದ ಒನ್ ಟರ್ಮ್ ನಾನು ಕ್ಯಾನ್ಸಲ್ ಮಾಡಿದೆ, ಈ ಟರ್ಮ್ ನೋಡಿದ್ದನ್ನು ಇಲ್ಲಿ ಬರುತ್ತೆ, ಅಂದರೆ ಡಿನಾಮಿನೇಟರ್ಲಿ ಹೋಗಿಬಿಡ್ತು. ಅಂದರೆ ಇನ್ನು ಇಲ್ಲೇನು ಉಳಿತು, ಟೂ ಮಾತ್ರ ಉಳಿತು. ಅದಾದಮೇಲೆ ಇಲ್ಲಿ ರಿಸಲ್ಟ್ ಇದೆ, ಏನಿದೆ, ರೂಟ್ ಆಫ್ ಒನ್ ಮೈನಸ್ ಟಿ ಸ್ಕ್ವೇರ್ ಇದೆ. ಅದಾದಮೇಲೆ ಇಲ್ಲಿ ಒಂದು ಮೈನಸ್ ಇದೆ, ಸೊ ಮೈನಸ್ ಬರ್ಕೊಂಬಿಡಿ. ಅದಾದಮೇಲೆ ಲಾಗ್ ಎ ಇದೆ, ಕರೆಕ್ಟಾ? ಸೊ ಇಷ್ಟಾದರೆ ನಿಮ್ಮದು ಡಿ ವೈ ಬೈ ಡಿ ಎಕ್ಸ್ ರಿಸಲ್ಟ್ ಸಿಕ್ತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ಜಿ ಕೊಷ್ಟು ತೊಗೊಳ್ಳಿ. ಎಕ್ಸ್ ಜಿ ಕೊಷ್ಟು ಏನಿತ್ತು ನಿಮ್ಮದು, ರೂಟ್ ಆಫ್ ಏನೆಷ್ಟು, ಸೈನ್ ಇನ್ವರ್ಸ್ ಆಫ್ ಟಿ ಇದೆ. ಇದು ಕೂಡ ಅದೇ ರೀತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಒನ್ ಡಿವೈಡ್ ಬೈ ಟೂ ರೂಟ್ ಆಫ್ ಎ ರೇಷ್ಟು ಸೈನ್ ಇನ್ವರ್ಸ್ ಟಿ ಆಗುತ್ತೆ. ಸೊ ಇವಾಗ ಎಕ್ಸ್ಟ್ರಾ ಟರ್ಮ್ ಏನಾಯ್ತು, ಇದು ನಿಮ್ಮದು ಎಕ್ಸ್ಟ್ರಾ ಟರ್ಮ್ ಆಯಿತಾ? ಓಕೆ, ಇದಕ್ಕೆ ನಾವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿಬಿಡಲ್ಲ, ಇಲ್ಲಿ ಮಾಡಿದ್ದಿಲ್ಲ, ಅದೇ ರೀತಿ ಎಕ್ಸ್ಟ್ರಾ ಟರ್ಮ್ ತೊಗೊಂಡಿದ್ದು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಅಂದರೆ ಎ ರೇಷ್ಟು ಎಕ್ಸ್ ಡಿಫ್ರೆನ್ಷಿಯೇಷನ್, ಎ ರೇಷ್ಟು ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಲಾಗ್ ಎ. ಹಾಗೆ ಎಕ್ಸ್ಟ್ರಾ ಟರ್ಮ್ ಏನಿದೆ, ಸೈನ್ ಇನ್ವರ್ಸ್ ಇದೆ. ಸೈನ್ ಇನ್ವರ್ಸ್ ಫಾರ್ಮುಲಾ, ಒನ್ ಡಿವೈಡ್ ಬೈ ರೂಟ್ ಆಫ್ ಒನ್ ಮೈನಸ್ ಟಿ ಸ್ಕ್ವೇರ್. ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಯಾಕಂದರೆ ಕಾಸ್ ಇದ್ದಾಗ ಏನು ಬರುತ್ತೆ, ಮೈನಸ್ ಸೈನ್ ಬರುತ್ತೆ, ಸೈನ್ ಇದ್ದಾಗ ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ಇಷ್ಟೇ ಡಿಫ್ರೆನ್ಸ್ ಸೈನ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್ ಫಾರ್ಮುಲಾ ಇಲ್ಲಿ. ಓಕೆ, ಇವಾಗ ಇದನ್ನು ಕಂಪ್ಲೀಟ್ ಆಗಿ ಬರೆದ್ರೆ ಡಿ ಎಕ್ಸ್ ಬೈ ಡಿ ಟಿಟಾ ಈಸ್ ಈಕ್ವಲ್ಸ್ ಟು, ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ, ಇಲ್ಲಿ ಯಾವ ಥರ ರೂಟ್ ರೂಟ್ ಎರಡು ಸತಿ ಬರ್ತೀರಿ, ಇದನ್ನು ಎರಡು ಸತಿ ಬರೆದ್ರೆ ಒನ್ ಟರ್ಮ್ ಹೋಗಿ ಒನ್ ಟರ್ಮ್ ಮಾತ್ರ ಉಳಿತು. ಏನಿದೆ, ರೂಟ್ ಆಫ್ ಸೈನ್ ಇನ್ವರ್ಸ್ ಟಿ ಉಳಿಯುತ್ತೆ, ಇದು ತಗಿಂದ ಕ್ಯಾನ್ಸಲ್ ಆಗಿಬಿಡುತ್ತೆ, ಇಲ್ಲಿ ಟೂ ಮಾತ್ರ ಇದೆ. ಅದಾದಮೇಲೆ ಇಲ್ಲಿ ರೂಟ್ ಆಫ್ ಒನ್ ಮೈನಸ್ ಟಿ ಸ್ಕ್ವೇರ್, ಇದು ಲಾಗ್ ಎ ಇದೆ, ಕರೆಕ್ಟಾ? ಸೊ ಇವಾಗ ಎರಡು ರಿಸಲ್ಟ್ ಸಿಗ್ತಾ? ಸೊ ಎರಡು ರಿಸಲ್ಟ್ ಸಿಕ್ಕರೆ ನೆಕ್ಸ್ಟ್ ಏನು ಮಾಡಬೇಕು, ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಫಸ್ಟ್ ಇದನ್ನು ಆನ್ಸರ್ ಬರಬೇಕು, ಅದಾದಮೇಲೆ ಇದು ಬರಬೇಕು. ಇವಾಗ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಸೊ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಈ ಎರಡೂದು ಡಿನಾಮಿನೇಟರ್ ಮಾತ್ರ ಸೇಮ್ ಇದೆಯಾ? ಇಲ್ಲಿದೆ ನೋಡಿ, ಎರಡು ಡಿನಾಮಿನೇಟರ್ಸ್, ಇವೆರಡು ರಿಸಲ್ಟ್ಸು ಸೇಮ್ ಇದೆಯಾ? ಅಂದರೆ ಎರಡು ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ, ಅಂದರೆ ಉಳಿತದೆ ಎಷ್ಟು ಇದನ್ನ ಮೇಲಿರುವಂಥ ಆನ್ಸರು. ಏನಿದೆ ನಿಮ್ಮದು ಮೇಲಿರೋದು, ಮೈನಸ್ ಆಫ್ ರೂಟ್ ಆಫ್ ಎ ರೇಷ್ಟು ಕಾಸ್ ಇನ್ವರ್ಸ್ ಆಫ್ ಟಿ ಇದೆ, ಅದಾದಮೇಲೆ ಲಾಗ್ ಎ ಇದೆ, ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಏನಿದೆ ಇದು ಕ್ಯಾನ್ಸಲ್ ಆಗಿದೆ, ಮೇಲಿರೋದು ರೂಟ್ ಆಫ್ ಎ ರೇಷ್ಟು ಸೈನ್ ಇನ್ವರ್ಸ್ ಆಫ್ ಟಿ ಇಂಟು ಲಾಗ್ ಎ ಇದೆ. ಓಕೆ, ಇವಾಗ ಲಾಗ್ ಎ ಲಾಗ್ ಏನು ಕ್ಯಾನ್ಸಲ್ ಆಗಿಬಿಡ್ತಾ? ಓಕೆ, ಇನ್ನು ಉಳಿದಿರೋದೇನು, ಈ ರಿಸಲ್ಟ್. ಇದು ಏನು ಯಾವುದೇ ಡಿನೋಟ್ ಮಾಡಿದ್ರು ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ರೂಟ್ ಆಫ್ ಎ ರೇಷ್ಟು ಕಾಸ್ ಇನ್ವರ್ಸ್ ಟಿ ಅಂದರೆ ವಾಯ್ ಅಂತ ಡಿನೋಟ್ ಮಾಡಿದಿರಿ. ಇದು ಏನಿದೆ ನೋಡಿ, ಇಲ್ಲಿ ರೂಟ್ ಆಫ್ ಎ ರೇಷ್ಟು ಸೈನ್ ಇನ್ವರ್ಸ್ ಟಿ ಅಂತಂದರೆ ಎಕ್ಸ್ ಡಿನೋಟ್ ಮಾಡಿದಿರಿ, ಅದೇ ನಿಮ್ಮದು ಆನ್ಸರ್. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದೇನಾಯಿತು, ಮೈನಸ್ ವೈ ಆಯಿತು, ಇದು ಎಕ್ಸ್ ಆಯಿತು. ಬಂತ ನಿಮ್ಮದು ಆನ್ಸರ್ ಫ್ರೂ ದ್ಯಾಟ್ ಕ್ವಶನ್? ಓಕೆ, ಸೊ ಇಷ್ಟು ಮಾಡಿದರೆ ನಿಮ್ಮದು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಕ್ವಶನ್ ನಂಬರ್ 7 ಮಾತ್ರ ಸ್ವಲ್ಪ ಟಫ್ ಆಗಿದೆ, ಸ್ವಲ್ಪ ಲೆಂದಿ ಇರೋದು, ಉಳಿದಿರುವಂಥ ಎಕ್ಸಾಂಪಲ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನಿವರೆಗೂ 7th ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಎಕ್ಸಾಮಲ್ಲಿ ಕೇಳಿಲ್ಲ, ಉಳಿದಿರುವಂಥ ಎಕ್ಸಾಂಪಲ್ಸ್ ಭಾಳಷ್ಟು ಸತಿ ಬಂದಿದೆ, ಇದು ಕೂಡ ಬಂದಿದೆ ಎಕ್ಸಾಮಲ್ಲಿ. ಫಾರ್ಲ್ಲಿ ಬರುವಂಥ 3 ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ತಿಳಿದಾಗೆ ವ್ಯಾಕ್ಟರ್ ಚಾಪ್ಟರ್ ಮೇಲೆ 2 ಕ್ವಶನ್ಸ್ಗಳು ಬರ್ತಾ ಇದ್ದಾವೆ 3 ಪ್ರತಿ ವರ್ಷ. ಸೊ 1 ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಂದೇ ಬರುತ್ತೆ ಸ್ಟೂಡೆಂಟ್ಸ್. ಇನ್ನೂ 1 ಕ್ವಶನ್ ಏನು ಬರ್ತಾ ಇದೆ, ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಿಲ್ಲ ಆ ಒಂದು ಕಾನ್ಸೆಪ್ಟ್ಗಳು. ಓಕೆ, ಸೊ ಬಟ್ ಅದನ್ನು ಪ್ರತಿ ವರ್ಷನೂ ಕೇಳ್ತಾ ಇದ್ದಾರೆ. ಓಕೆ, ನೀವು ಹೋಗಿ ನೋಡ್ಬೋದು, ಇವೆಲ್ಲ ಕ್ವಶನ್ಸ್ಗಳಿದ್ದಾವೆ ಸ್ಟೂಡೆಂಟ್ಸ್, ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಚೆಕ್ ಮಾಡಿ ನೋಡಿ. ಕೋಪ್ಲೇನ್ ಆರ್ ಎಟ್ ಪ್ರೂವ್ ಮಾಡೋದಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳಿದ್ದಾವೆ ಇಲ್ಲಿ, ಆ ರಿಸಲ್ಟ್ಸ್ಗಳನ್ನ ಪ್ರೂವ್ ಮಾಡೋದು. ಅಂದರೆ ಇದೆಲ್ಲ ಎಲ್ಲಿ ಬರುತ್ತಪ್ಪ ಅಂದರೆ ವೆಕ್ಟರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಬರುತ್ತೆ. ಓಕೆ, ಸೊ ಆ ಕಾನ್ಸೆಪ್ಟ್ಗಳು ನಿಮ್ಮ ಸಪ್ಲಿಮೆಂಟ್ರಿ ಬುಕ್ಕಲ್ಲಿ ಮತ್ತು ಎಕ್ಸಾಂಪ್ಲರ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಬಟ್ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಿಲ್ಲ. ಸೊ ಈ ಎಲ್ಲ ಕ್ವಶನ್ಸ್ಗಳನ್ನ ಇವತ್ತಿನ ದಿವಸ ನಾನು ನಿಮಗೆ ಸಾಲ್ವ್ ಮಾಡ್ತಾ ಇದ್ದೀನಿ. ಆಮೇಲೆ ಇದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್, ಒಂದು 3. ಓಕೆ, ಸೊ ಹೀಗಿರುವಾಗ ಇದನ್ನೆಲ್ಲನೂ ನಾನು ಪ್ರತಿಯೊಂದನ್ನು ಡಿಟೇಲ್ ಆಗಿ ಈಸಿ ವೇ ಒಳಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ಈ ವಿಡಿಯೋನ ವಾಚ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಕ್ವಶನ್ ಏನಿದೆಯಪ್ಪ ಅಂತಂದರೆ, ಫಸ್ಟ್ ಕ್ವಶನ್ ಇಲ್ಲಿ ಇದು ನೋಡಿ, March 14 ಕೇಳಿದ್ದಾರೆ. ಅಗೇನ್ ಪ್ರೂವ್ ದ್ಯಾಟ್ ಇಲ್ಲಿ ಒಂದು ರಿಸಲ್ಟ್ ಇದೆ, ವ್ಯಾಕ್ಟರ್ ಎ, ವ್ಯಾಕ್ಟರ್ ಬಿ ಆ್ಯಂಡ್ ಸಿ ಪ್ಲಸ್ ಡಿ ಈಸ್ ಈಕ್ವಲ್ಸ್ ಟು, ನಾವು ಇದನ್ನು ಪ್ರೂವ್ ಮಾಡಬೇಕಾಗಿರೋದು. ಎರಡು ಸಪ್ರೇಟ್ ರಿಸಲ್ಟು, ಎ ವ್ಯಾಕ್ಟರ್ ಎ, ವ್ಯಾಕ್ಟರ್ ಬಿ, ವ್ಯಾಕ್ಟರ್ ಸಿ ಪ್ಲಸ್ ವ್ಯಾಕ್ಟರ್ ಎ, ವ್ಯಾಕ್ಟರ್ ಬಿ, ವ್ಯಾಕ್ಟರ್ ಡಿ ಅಂತ ಪ್ರೂವ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮೊದಲಿಗೆ ನಾವು ಇಲ್ಲಿ ಏನು ತೊಗೋಬೇಕಪ್ಪ ಅಂತಂದರೆ, ಫಸ್ಟ್ ಲೆಫ್ಟ್ ಸೈಡ್ ರಿಸಲ್ಟ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. ಏನಿದೆ ಲೆಫ್ಟ್ ರೈಟ್ ರಿಸಲ್ಟ್ಸು, ವ್ಯಾಕ್ಟರ್ ಎ, ವ್ಯಾಕ್ಟರ್ ಬಿ, ವ್ಯಾಕ್ಟರ್ ಸಿ ಪ್ಲಸ್ ಡಿ ಅಂತ ಇದೆ. ಓಕೆ, ಇದು ನಮ್ಮದು ಕೊಟ್ಟಿರುವಂಥ ಎಲ್ ಎಚ್ ಎಸ್ ರಿಸಲ್ಟ್. ಎಲ್ ಎಚ್ ಎಸ್ ರಿಸಲ್ಟ್ ತೊಗೊಂಡು ಆ ರಿಸಲ್ಟ್ನ ಪ್ರೂವ್ ಮಾಡೋಣ. ಸೊ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಒಂದು ರಿಸಲ್ಟ್ ನಮ್ಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್, ಏನಪ್ಪ ಅಂತಂದರೆ, ವೆಕ್ಟರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಏನಾಗುತ್ತೆ ಅಂದರೆ, ಒಂದು ರಿಸಲ್ಟ್ ಸ್ಟ್ಯಾಂಡರ್ಡ್ ರಿಸಲ್ಟು, ಇದು ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೊಳ್ಳಿ, ವೆಕ್ಟರ್ ಎ ಕಮ ವೆಕ್ಟರ್ ಬಿ ಕಮ ವೆಕ್ಟರ್ ಸಿ ಅಂತ ಈ ಫಾರ್ಮೆಟ್ ಒಳಗೆ ನೀವು ಏನಾದರೂ ಬರೆದ್ರೆ, ಇದ್ರ ರಿಸಲ್ಟ್ ಯಾವ ಥರ ಇರುತ್ತಪ್ಪ ಅಂದರೆ, ಎ
ಅಂದರೆ ಫಸ್ಟು ಡಾಟ್ ಪ್ರಾಡಕ್ಟು, ಆಮೇಲೆ ಉಳಿದಿರುವ ಎರಡು ರಿಸಲ್ಟ್ಸ್ಗೆ ಕ್ರಾಸ್ ಪ್ರಾಡಕ್ಟ್ನ ಅಪ್ಲೈ ಮಾಡಬೇಕು. ಆಗ ಮಾತ್ರ ಇದನ್ನು ನಾವು ಎ ಕೊಮ ಬಿ ಕೊಮ ಸಿ ವೆಕ್ಟರ್ ಅಂತ ಬರೀಬೋದು. ಇದು ಒಂದು ರೂಲ್ಸ್ ಇದೆ. ಓಕೆ, ಸೊ ಇದನ್ನು ನಾವು ಇಲ್ಲಿ ಅಪ್ಲೈ ಮಾಡೋಣ. ಓಕೆ, ಸೊ ಇವಾಗ ಏನಂತ ಅನ್ಕೊಳ್ಳಿ, ಇದು ಕಂಪ್ಲೀಟ್ ಎ ವೆಕ್ಟರ್, ಇದು ಬಿ ವೆಕ್ಟರ್, ಇದು ಸಿ ಅಂತ ಅನ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಪ್ರಕಾರ ಏನಾಗುತ್ತೆ ನೋಡಿ. ಸೊ ಫಸ್ಟು ಎರಡು ರಿಸಲ್ಟ್ಸ್, ಫಸ್ಟ್ ಡಾಟ್ ಪ್ರಾಡಕ್ಟ್ನ ತೊಗೊಳ್ಬೇಕಿಲ್ಲಿ. ಓಕೆ, ನಾನು ಇಲ್ಲಿ ಕೂಡ ಡಾಟ್ ಪ್ರಾಡಕ್ಟ್ನ ತಗೋತಾ ಇದ್ದೀನಿ. ವೆಕ್ಟರ್ ಎ ಡಾಟ್ ಬ್ರಾಕೆಟಲ್ಲಿ ಏನಾಗುತ್ತೆ, ಬಿ ಕ್ರಾಸ್ ಈ ವರ್ಡ್ಗೆ ಕ್ರಾಸ್ ಪ್ರಾಡಕ್ಟ್ನ ತೊಗೋಬೇಕು. ಏನಿದೆ ಇಲ್ಲಿ, ಸಿ ಪ್ಲಸ್ ಡಿ ಇದೆ. ಅರ್ಥ ಆಯ್ತಾ? ಇದು ಪೂರ ನೀವು ಏನು ಡಿನೋಟ್ ಮಾಡಿದ್ದೀರಾ, ಸಿ ವೆಕ್ಟರ್ ಅಂತ ಡಿನೋಟ್ ಮಾಡಿದ್ರೆ. ಓಕೆ, ಇವಾಗ ಫಸ್ಟ್ ಏನು ಮಾಡ್ಕೊಳ್ಳಿ, ಈ ಕ್ರಾಸ್ ಪ್ರಾಡಕ್ಟ್ನ ಎರಡು ಕಡೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಏನಾಗುತ್ತೆ, ಇದು ರಿಸಲ್ಟು ಬಿ ಕ್ರಾಸ್ ಸಿ ಆಗುತ್ತೆ. ಇದು ಒಂದು ರಿಸಲ್ಟ್ ಬಂತು. ಅದಾದಮೇಲೆ ಇಲ್ಲಿ ಒಂದು ರಿಸಲ್ಟ್ ಇದೆ, ಮಿಡಲ್ ಸೈನ್ ಪ್ಲಸ್ ಇದೆ. ಹಾಗೆ ಇನ್ನಿದ್ದ ರಿಸಲ್ಟ್ ಏನಾಗುತ್ತೆ, ಬಿ ಕ್ರಾಸ್ ಡಿ ಆಗುತ್ತೆ. ಓಕೆ, ಸೊ ಜಸ್ಟ್ ನಾನು ಕ್ರಾಸ್ ಪ್ರಾಡಕ್ಟ್ನ ಸಪ್ರೇಟ್ ಆಗಿ ಮಾಡಿಕೊಂಡೆ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ, ಈ ಡಾಟ್ ಪ್ರಾಡಕ್ಟ್ನ ಒಳಗಡೆ ಅಪ್ಲೈ ಮಾಡೋಣ. ಏನಾಗುತ್ತೆ, ಎ ಡಾಟ್ ಬಿ ಕ್ರಾಸ್ ಸಿ ಆಯಿತು. ಇದು ಒಂದು ರಿಸಲ್ಟ್ ಆಯಿತಾ? ಅಗೇನ್ ಇದೇ ಡಾಟ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಎಡಿಷನ್ ಇದೆ, ಮಿಡಲ್ ಸಿಂಬಲ್. ಎ ಡಾಟ್ ಬಿ ಕ್ರಾಸ್ ಡಿ ಆಗುತ್ತೆ. ಬಹಳ ಈಸಿ ಇದೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಈ ಎರಡು ಡಾಟ್ ಪ್ರಾಡಕ್ಟ್ ಎರಡು ಕಡೆ ಅಪ್ಲೈ ಮಾಡ್ಕೊಂಡೆ. ಅಗೇನ್ ನಾವು ಇವಾಗ ಫಾರ್ಮುಲಾದ ರಿವರ್ಸ್ ಅಪ್ಲೈ ಮಾಡೋಣ. ಇವಾಗ ಈ ಥರನಾಗಿದ್ದರೆ ಇದನ್ನು ಈ ಥರ ಬರಿಬೋದಲ್ವಾ? ಎ ಡಾಟ್ ಬಿ ಕ್ರಾಸ್ ಸಿ ಇದ್ರೆ ಇದನ್ನು ಈ ಥರ ಬರಿಬೋದು. ಓಕೆ, ನಮ್ಗೆ ಇವಾಗ ಆಲ್ರೆಡಿ ಆನ್ಸರ್ ಬಂದಿದೆ. ಅಂದರೆ ಇದನ್ನು ನಾನು ರೈಟ್ ಸೈಡ್ ಆನ್ಸರ್ ಥರ ಬರಿತಾ ಇದ್ದೀನಿ. ಏನಾಗುತ್ತೆ ನೋಡಿ, ವ್ಯಾಕ್ಟರ್ ಎ ಕೊಮ ವ್ಯಾಕ್ಟರ್ ಬಿ ಕೊಮ ವ್ಯಾಕ್ಟರ್ ಸಿ ಪ್ಲಸ್. ಇದು ಕೂಡ ಇದೇ ಫಾರ್ಮ್ಯಾಟ್ ಒಳಗಿದೆ, ಬಟ್ ಇಲ್ಲಿ ಏನು ಚೇಂಜಸ್ ಇದೆ, ಸಿ ಜಾಗದಲ್ಲಿ ಡಿ ಬಂದಿದೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು ಈ ಥರ ಬರಿಬೋದಲ್ವಾ, ವ್ಯಾಕ್ಟರ್ ಎ ಕೊಮ ವ್ಯಾಕ್ಟರ್ ಬಿ ಕೊಮ ವ್ಯಾಕ್ಟರ್ ಡಿ. ಸೊ ಇದಾಗಿದೆ ನಿಮ್ಮದು ಆರ್ ಎಚ್ ಎಸ್ ಆನ್ಸರ್. ಈಸಿ ಇದೆ ಅಲ್ವಾ ಫ್ರೆಂಡ್ಸ್? ಸೊ ಈಸಿ ಇದೆ. ಸೊ ಆಲ್ರೆಡಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ ಕೂಡ. ಸೊ ತ್ರೀ ಮಾರ್ಕ್ಸ್ ಇದೆ, ಎಷ್ಟು ಸಿಂಪಲ್ ಇದೆ ನೋಡಿ ಕ್ವಶನ್ಸ್. ಓಕೆ, ಸೊ ಇದು ಒಂದು ಕ್ವಶನ್, ಭಾಳ ಈಸಿ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ ಏನಿದೆ. ಸೊ ಇದು ಕೂಡ ಅದೇ ಥರನಾಗಿ ಪ್ರೂವ್ ಮಾಡೋದಿದೆ. ಇದು ನೋಡಿ, ಎರಡು ಸತಿ ರಿಪೀಟೆಡ್ ಆಗಿದೆ, ಜುಲೈ 16 ಮತ್ತು 18 ಕೂಡ. ಓಕೆ, ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಇಲ್ಲಿನೂ ನಾನು ಲೆಫ್ಟ್ ಸೈಡ್ ರಿಸಲ್ಟ್ನೇ ಬರೀತಾ ಇದ್ದೀನಿ ಮೊದಲಿಗೆ. ಓಕೆ, ಏನಿದೆ ಲೆಫ್ಟ್ ಸೈಡ್ ರಿಸಲ್ಟು, ಎ ಪ್ಲಸ್ ಬಿ ಇದೆ. ಅದಾದಮೇಲೆ ನೆಕ್ಸ್ಟು ಬಿ ಪ್ಲಸ್ ಸಿ ಇದೆ. ಅದಾದಮೇಲೆ ಸಿ ಪ್ಲಸ್ ಡಿ ಇದೆ, ಸಾರಿ ಸಿ ಪ್ಲಸ್ ಎ ಇದೆ. ಓಕೆ, ಇದು ನಿಮ್ಮದು ಎಲ್ ಎಚ್ ಎಸ್ ರಿಸಲ್ಟ್ಸು. ಸೊ ಇದನ್ನು ನಾವು ಇವಾಗ ಪ್ರೂವ್ ಮಾಡಬೇಕಾಗಿರೋದು ಟ್ವೈಸ್ ಆಫ್ ಎ ಬಿ ಸಿ ಅಂತ ಇದೆ. ಓಕೆ ಸ್ಟೂಡೆಂಟ್ಸ್, ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ ಆ ಫಾರ್ಮುಲಾನೇ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಕೂಡ ಅದೇ ಫಾರ್ಮುಲಾನೇ ಯೂಸ್ ಮಾಡಬೇಕು. ಏನು, ನಾನು ಹಿಂದಿನ ರಿಸಲ್ಟಲ್ಲಿ ಹೇಳ್ಕೊಟ್ಟಿದ್ದೆ, ಇದು ಫಾರ್ಮುಲ ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಳಿ. ವೆಕ್ಟರ್ ಎ ಕಾಮ ವೆಕ್ಟರ್ ಬಿ ಕಾಮ ವೆಕ್ಟರ್ ಸಿ ಈ ಫಾರ್ಮೆಟ್ ಒಳಗಿದ್ರೆ ಇದನ್ನು ನಾವು ಏನು ಮಾಡಬೇಕು, ಫಸ್ಟ್ ಒಂದು ಡಾಟ್ ಪ್ರಾಡಕ್ಟು, ಉಳಿದ ಎರಡು ವೆಕ್ಟರ್ದು ಕ್ರಾಸ್ ಪ್ರಾಡಕ್ಟ್ನ ತೊಗೋಬೇಕು ಅಂತ ಅರ್ಥ. ಕರೆಕ್ಟಾ? ಓಕೆ, ಇಲ್ಲಿ ಕೂಡ ಮೂರು ವೆಕ್ಟರ್ಸ್ಗಳಿದ್ದಾವೆ. ಇದಕ್ಕೆ ಎ ಅಂತ ಅಂದ್ಕೊಳ್ಳಿ, ಇದು ಬಿ ಅಂದ್ಕೊಳ್ಳಿ, ಇದು ಸಿ ಅಂದ್ಕೊಳ್ಳಿ. ಓಕೆ, ಹಾಗೆ ನಾವು ಇದನ್ನು ಇಲ್ಲಿ ಅಪ್ಲೈ ಮಾಡ್ಬೋದಾ ಈ ಫಾರ್ಮುಲನ. ಏನಾಗುತ್ತೆ, ಫಸ್ಟ್ ರಿಸಲ್ಟು ಏನಿದೆ, ಎ ಪ್ಲಸ್ ಬಿ ಇದೆ. ಇದನ್ನು ಆ್ಯಸ್ ಇಟ್ ಇದು ಬರೆದು ಇಲ್ಲಿ ಡಾಟ್ ಪ್ರಾಡಕ್ಟ್, ಈ ವೆರಡ್ರದ್ದು ಕ್ರಾಸ್ ಪ್ರಾಡಕ್ಟ್. ಬಿ ಪ್ಲಸ್ ಸಿ ಇದೆ, ಕ್ರಾಸ್ ಸಿ ಪ್ಲಸ್ ಎ ಇದೆ. ಈ ವೆರಡಕ್ಕೂ ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕು. ಓಕೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎರಡು ಸತಿ ರಿಪೀಟೆಡ್ ಆಗಿದೆ, ಸೊ ಬರುವಂಥ ಚಾನ್ಸಸ್ ಭಾಳಷ್ಟು ಇದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಕ್ರಾಸ್ ಪ್ರಾಡಕ್ಟ್ ಬಂದಾಗ ಏನಾಗುತ್ತೆ, ಡಾಟ್ ಪ್ರಾಡಕ್ಟ್ ಬಂದಾಗ ಏನೇನು ಚೇಂಜಸ್ ಆಗುತ್ತೆ, ಅದು ಪ್ರಾಪರ್ಟಿ ನಿಮ್ಗೆ ಗೊತ್ತಿರಬೇಕಾಗತ್ತೆ ಇಲ್ಲಿ. ಓಕೆ, ಎ ಪ್ಲಸ್ ಬಿ ಇದನ್ನು ಆ್ಯಸ್ ಇಟ್ ಈಸ್ ಬರೀತೀರಾ, ಇಲ್ಲಿ ಡಾಟ್ ಪ್ರಾಡಕ್ಟ್. ಇವಾಗ ಕ್ರಾಸ್ ಪ್ರಾಡಕ್ಟ್ನ ತೊಗೋಣ, ಒಂದೊಂದಾಗಿದೆ ಜಡ್ನ. ಬಿ ಕ್ರಾಸ್ ಸಿ, ವ್ಯಾಕ್ಟರ್ ಬಿ ಕ್ರಾಸ್ ಸಿ. ಅಗೇನ್ ನೆಕ್ಸ್ಟ್ ರಿಸಲ್ಟ್ ಇಲ್ಲಿ ಮಿಡಲ್ ಸೈನ್ ಏನಿದೆ, ಪ್ಲಸ್ ಇದೆ, ಬಿ ಕ್ರಾಸ್ ಎ ಆಗುತ್ತೆ. ಒಂದೊಂದು ರಿಸಲ್ಟ್ನ ತೊಗೊಂಡು ಮಲ್ಟಿಪ್ಲೈ, ಅದಾದಮೇಲೆ ಸಿ ತೊಗೊಂಡು ಇದ್ರ ಜೊತೆ ಈ ವೆರಡ್ರ ಜೊತೆ ಮಾಡಿ. ಅಗೇನ್ ಏನಾಗುತ್ತೆ ಇಲ್ಲಿ, ಸಿ ಕ್ರಾಸ್ ಸಿ ಬರುತ್ತೆ, ಅಗೇನ್ ಸಿ ಕ್ರಾಸ್ ಎ ಬರುತ್ತೆ. ವೆಕ್ಟರ್ ಸಿ ಕ್ರಾಸ್ ವೆಕ್ಟರ್ ಎ. ಓಕೆ, ಸೊ ಇದಿಷ್ಟು ರಿಸಲ್ಟ್ ಆಯಿತು. ಇದಾದಮೇಲೆ ಇವಾಗ ಡಾಟ್ ಪ್ರಾಡಕ್ಟ್ ತೊಗೋಬೇಕು. ಓಕೆ, ಎಸ್ ಫ್ರೆಂಡ್ಸ್, ಡಾಟ್ ಪ್ರಾಡಕ್ಟ್ ತೊಗೋಬೇಕು. ಏನೇನು ಚೇಂಜಸ್ ಆಗುತ್ತೆ ನೋಡ್ತಾ ಹೋಗಿ. ಫಸ್ಟು ಈ ಎರಡು ರಿಸಲ್ಟ್ನ ಬರಿತಾ ಹೋಗ್ತೀರಾ, ಎ ಪ್ಲಸ್ ಬಿ ಡಾಟ್ ಈ ರಿಸಲ್ಟ್ಸು. ಯಾವುದು ಫಸ್ಟ್ ರಿಸಲ್ಟು ಏನಿದೆ, ಇದು ಬಿ ಕ್ರಾಸ್ ಸಿ ಇದೆ. ಆಯಿತಾ? ಅದಾದಮೇಲೆ ನೆಕ್ಸ್ಟ್ ಪ್ಲಸ್ ಇದೆ, ಅಗೇನ್ ಇದ್ರ ಜೊತೆ, ಎ ಪ್ಲಸ್ ಬಿ. ಅದಾದಮೇಲೆ ಇಲ್ಲಿ ಏನಿದೆ ಸೈನು, ಡಾಟ್ ಬಿ ಕ್ರಾಸ್ ಸಿ, ಬಿ ಕ್ರಾಸ್ ಎ ಆಗುತ್ತೆ. ಓಕೆ, ಸೊ ಇದರಿಂದ ಇದಕ್ಕೆ ಮಾಡಬೇಕು ಇವಾಗ ಸಿ ಕ್ರಾಸ್ ಎ. ಸೊ ಸಿ ಕ್ರಾಸ್ ಎ ಮಾಡ್ತಾ ಹೋದರೆ ಇಲ್ಲಿ ಒಂದು ನಮಗೆ ರಿಸಲ್ಟ್ಸ್ ಯಾವಾಗಲೂ ಗೊತ್ತಿರಬೇಕು. ಯಾವಾಗಲೂ ಸೇಮ್ ವ್ಯಾಕ್ಟರ್ ಇದ್ದರೆ ಇದ್ರ ರಿಸಲ್ಟು ಜೀರೋ ಆಗುತ್ತೆ. ಯಾಕೆಂದರೆ ನಮ್ಗೆ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ, ಐ ಕ್ರಾಸ್ ಐ ಮಾಡಿದ್ರೆ ಜೀರೋ ಬರುತ್ತೆ, ಬಟ್ ಐ ಡಾಟ್ ಐ ಮಾಡಿದ್ರೆ 1 ಬರ್ತಿತ್ತು. ಬಟ್ ಇಲ್ಲಿ
ಇಲ್ಲೆರಡು ಸೇಮ್ ವ್ಯಾಕ್ಟರ್ ಇದೆ, ಅದರ ರಿಸಲ್ಟ್ಸ್ ಕ್ರಾಸ್ ಪ್ರಾಡಕ್ಟ್ ತೊಗೊಂಡ್ರೆ ಆನ್ಸರ್ ಏನಾಗಿಬಿಡುತ್ತೆ? ಜೀರೋ ಆಗುತ್ತೆ. ಯಾಕೆಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಕ್ರಾಸ್ ಪ್ರಾಡಕ್ಟ್ ನಥಿಂಗ್ ಬಟ್ ಏನು ಮಾಡ್ತೀವಿ ನಾವು, ಡಿಟರ್ಮಿನೆಂಟ್ ವ್ಯಾಲ್ಯೂ ಹಾಕಿ ಫೈಂಡ್ ಮಾಡ್ತೀವಿ. ಡಿಟರ್ಮಿನೆಂಟಲ್ಲಿ ಯಾವುದಾದ್ರೂ ಎರಡು ರೋ ಸೇಮ್ ಆಗಿಬಿಟ್ರೆ ಅದರದ್ದು ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್? ಜೀರೋ ಆಗುತ್ತಲ್ವಾ. ಸೊ ಹಾಗಾಗಿ ಇವ ಎರಡೂ ವ್ಯಾಕ್ಟರ್ಸ್ಗಳು ಸೇಮ್ ಆಗಿಬಿಟ್ರೆ ಆಗ ರಿಸಲ್ಟ್ಸ್ ಏನಾಗಿಬಿಡುತ್ತೆ? ಜೀರೋ ಆಗುತ್ತೆ. ಸೊ ಜೀರೋ ಇಂದ ನೀವು ಡಾಟ್ ಪ್ರಾಡಕ್ಟ್ ಏನೇ ಮಲ್ಟಿಪ್ಲೈ ಮಾಡಿ ಜೀರೋನೇ ಬರುತ್ತೆ. ಸೊ ಹಾಗಾಗಿ ಇದ್ರ ರಿಸಲ್ಟ್ನ ಬಿಟ್ಬಿಡಬೇಕು. ಯಾಕಂದರೆ ಇದ್ರದ್ದು ರಿಸಲ್ಟ್ ಬೇಕಿದ್ರೆ ಇಲ್ಲಿ ಬರೀರಿ, ಸಿ ಕ್ರಾಸ್ ಸಿ ಇಸ್ ಈಕ್ವಲ್ಸ್ ಟು ಜೀರೋ. ಸೊ ಅದ್ರ ಸಲುವಾಗಿ ಬಿಟ್ಬಿಡಿ. ಇನ್ನೇ ಲಾಸ್ಟ್ ಇದ್ರ ಒಂದು ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಎ ಪ್ಲಸ್ ಬಿ ಇದೆ ಅದೇಂತಿ ಡಾಟ್ ಸಿ ಕ್ರಾಸ್ ಎ ಇದೆ. ಇಲ್ಲಿವರೆಗೂ ಕ್ಲಿಯರ್ ಆಯ್ತಾ? ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಈ ಕಂಪ್ಲೀಟ್ ರಿಸಲ್ಟ್ನ ಅಗೇನ್ ಎ ಇಂದ ಒಮ್ಮೆ ಸೊತ್ತು ಮಾಡಬೇಕು, ಬಿ ಇಂದ ಚೆಕ್ ಮಾಡ್ತಾ ಹೋಗ್ಬೇಕು. ಇವಾಗ ಫಾಸ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ಎ ಡಾಟ್ ಬಿ ಕ್ರಾಸ್ ಸಿ, ಫಸ್ಟ್ ರಿಸಲ್ಟ್ ನಮ್ಗೆ ಬರ್ತಾ ಇರೋದು ವೆಕ್ಟರ್ ಎ ಡಾಟ್ ಬಿ ಕ್ರಾಸ್ ಸಿ ಇದೆ. ಎಸ್, ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ರಿಸಲ್ಟ್ಗೆ ಹೋಗಬೇಕು. ನೆಕ್ಸ್ಟ್ ರಿಸಲ್ಟ್ ಏನೇನಾಗುತ್ತೆ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮಿಡಲ್ ಸೈನ್ ಪ್ಲಸ್ ಇದೆ, ಓಕೆ, ಬಿ ಡಾಟ್ ಬಿ ಕ್ರಾಸ್ ಸಿ ಆಗುತ್ತೆ. ಅರ್ಥ ಆಗ್ತಾ ಇದಲ್ವಾ? ಇವಾಗ ಈ ಎರಡು ಅಷ್ಟು ಇದರಿಂದ ಮಾಡಿದೆ, ಅದನ್ನು ಇದರಿಂದ ಮಾಡಿದೆ. ಅಗೇನ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಸೈನ್ ಇದೆ ಸ್ಟೂಡೆಂಟ್. ಅಗೇನ್ ಇಲ್ಲಿ ಕೂಡ ಎಯಿಂದ ಈ ಕಂಪ್ಲೀಟ್ ರಿಸಲ್ಟ್ಗೆ ಮಾಡಬೇಕು, ಅಗೇನ್ ಬಿಯಿಂದ ಈ ಕಂಪ್ಲೀಟ್ ರಿಸಲ್ಟ್ಗೆ. ಓಕೆ, ಎ ಡಾಟ್ ಬಿ ಕ್ರಾಸ್ ಎ ಆಗುತ್ತೆ. ಅಗೇನ್ ಮಿಡಲ್ ಸೈನ್ ಪ್ಲಸ್ ಇದೆ ಬಿಯಿಂದ, ಇವಾಗ ಬಿ ಡಾಟ್ ಬಿ ಕ್ರಾಸ್ ಎ ಆಗುತ್ತೆ. ಅರ್ಥ ಆಗ್ತಾ ಇದಲ್ವಾ ಸ್ಟೂಡೆಂಟ್ಸ್? ಎಸ್ ಸ್ಟೂಡೆಂಟ್ಸ್. ಲಾಸ್ಟಲ್ಲಿ ಇದು ಒಂದು ರಿಸಲ್ಟ್ ಉಳಿದಿದೆ, ಇದೊಂದು ಕಂಪ್ಲೀಟ್ ಮಾಡಿಬಿಡಿ. ಡಾಟ್ ಪ್ರಾಡಕ್ಟ್ಗಳು ವೆಕ್ಟರ್ ಎ ಡಾಟ್ ಸಿ ಕ್ರಾಸ್ ಎ ಆಯಿತು. ಓಕೆ, ಇನ್ನು ಉಳಿದಿರೋದು ಲಾಸ್ಟ್ ಒಂದು ರಿಸಲ್ಟು, ಬಿ ಡಾಟ್ ಸಿ ಕ್ರಾಸ್ ಎ. ಇವಾಗ ಎಲ್ಲ ರಿಸಲ್ಟ್ಸ್ಗಳು ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಆಯಿತು. ಓಕೆ, ಸೊ ನಾನು ಇಲ್ಲಿ ಏನೇನು ಮಾಡಿದೆ, ಎರಡೆರಡು ರಿಸಲ್ಟ್ಸ್ ಫಸ್ಟ್ ಒಂದು ಸತಿ ಇದ್ರದಕ್ಕೆ ಮಲ್ಟಿಪ್ಲೈ ಮಾಡೋದು, ಅದಾದಮೇಲೆ ಇದಕ್ಕೆ ಒಂದು ಸತಿ. ಇಲ್ಲಿ ಕೂಡ ಅದೇ ಥರನಾಗಿ ಫಸ್ಟ್ ಎಯಿಂದ ಮಲ್ಟಿಪ್ಲೈ ಮಾಡಿದೆ, ಆ ರಿಸಲ್ಟ್ ಇಲ್ಲಿ ಬರದೆ. ಅಗೇನ್ ಬಿಯಿಂದ ಮಾಡಿದೆ, ಅದು ರಿಸಲ್ಟ್ ಇಲ್ಲಿದೆ. ಇಲ್ಲಿ ಕೂಡ ಸೇಮ್, ಮೊದಲು ಎಯಿಂದ ಮಾಡಿರೋದು ಇದು ರಿಸಲ್ಟ್ ಇಲ್ಲಿದೆ, ಅಗೇನ್ ಬಿಯಿಂದ ಎ ಮಾಡಿರೋ ರಿಸಲ್ಟ್ ಇಲ್ಲಿದೆ. ಓಕೆ, ಸೊ ಇವಾಗ ಇಲ್ಲಿ ಒಂದು ರೂಲ್ಸು ಫಾಲೋ ಆಗುತ್ತೆ. ನಮ್ಮದು ಫಾರ್ಮುಲಾ ಅಂತೂ ಇಲ್ಲಿದೆ ಫಿಕ್ಸು, ಇದಂತೂ ಆಲ್ರೆಡಿ ನಿಮಗೆ ಗೊತ್ತಿದೆ. ಓಕೆ, ಸೊ ಎ ಬಿ ಸಿ ಇದ್ದರೆ ಈ ಥರನಾಗಿದ್ದರೆ ಇದನ್ನು ಎ ಬಿ ಸಿ ಅಂತ ಬರೀಬೇಕು. ಆಲ್ರೆಡಿ ಫಸ್ಟ್ ರಿಸಲ್ಟ್ ಅದೇ ಥರನಾಗಿ ಬಂದಿದೆ. ಸೊ ಇದನ್ನು ಫಾಸ್ಟಾಗಿ ಮೊದಲಿಗೆ ಬರ್ಕೊಂಬಿಡಿ. ಏನಾಗುತ್ತೆ ಇದು, ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ. ಓಕೆ, ಈ ರಿಸಲ್ಟಿಗೆ ಬಂದರೆ ಇವಾಗ ಡಾಟ್ ಪ್ರಾಡಕ್ಟಲ್ಲಿ ಈ ಒಂದು ಕಂಪ್ಲೀಟ್ ಫಾರ್ಮುಲಾದಲ್ಲಿ ಯಾವುದಾದ್ರೂ ಎರಡು ವೆಕ್ಟರ್ ರಿಪೀಟೆಡ್ ಆಗಿಬಿಟ್ರೆ ಅದ್ರ ರಿಸಲ್ಟ್ ಜೀರೋ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಬಿ ರಿಪೀಟೆಡ್ ಆಗಿದೆ, ಮೂರು ರಿಸಲ್ಟ್ಸ್ ಬೇರೆ ಬೇರೆ ಇರಬೇಕು. ಬೇರೆ ಬೇರೆ ಇದ್ದರೆ ಈ ಥರನಾಗಿ ನಾವು ಬರೀಲಿಕ್ಕೆ ಬರುತ್ತೆ. ಓಕೆ, ಬಟ್ ಎರಡು ಸೇಮ್ ರಿಸಲ್ಟ್ಸ್ಗಳಾಗಿಬಿಟ್ರೆ ಅಲ್ಲಿ ರಿಸಲ್ಟ್ ಏನಾಗಿಬಿಡುತ್ತೆ? ಜೀರೋ ಆಗುತ್ತೆ. ಅಂದರೆ ಇದರದ್ದು ರಿಸಲ್ಟ್ ಏನಾಯ್ತಪ್ಪ ಅಂದರೆ ಜೀರೋ ಆಗಿಬಿಡತ್ತು. ಹಾಗೇನು ಇಲ್ಲಿ ಕೂಡ ನೋಡಿ, ಎ ಅನ್ನೋದು ರಿಪೀಟೆಡ್ ಆಗಿದೆ. ಸೊ ಎ ಅನ್ನೋದು ರಿಪೀಟೆಡ್ ಆಗಿದೆ. ಇಲ್ಲಿ ಏನು ರಿಪೀಟ್ ಆಗಿತ್ತು? ಬಿ ರಿಪೀಟ್ ಆಗಿತ್ತು. ಇಲ್ಲಿ ಎ ರಿಪೀಟೆಡ್ ಆಗಿದೆ. ಈ ರಿಸಲ್ಟಲ್ಲಿ ನೋಡಿ, ಬಿ ರಿಪೀಟ್ ಆಗಿದೆ, ಇದರಲ್ಲಿ ಎ ರಿಪೀಟ್ ಆಗಿದೆ. ಅಂದರೆ ಎಲ್ಲ ರಿಸಲ್ಟ್ಸ್ಗಳು ಜೀರೋ ಆಗಿಬಿಡತ್ತೆ. ಓಕೆ, ಇದು ಜೀರೋ ಆಯಿತು. ಅಗೇನ್ ಈ ರಿಸಲ್ಟ್ ಕೂಡ ಜೀರೋ ಆಯಿತು, ಇದು ಜೀರೋ ಆಯಿತು. ಬಟ್ ಲಾಸ್ಟಲ್ಲಿ ರಿಪೀಟೆಡ್ ಇಲ್ಲ. ಲಾಸ್ಟಲ್ಲಿ ನೋಡಿ, ಎಲ್ಲ ಮೂರು ರಿಸಲ್ಟ್ಗಳು ಸಪ್ರೇಟ್ ಇದ್ದಾವೆ. ಸೊ ಸಪ್ರೇಟ್ ಇದ್ದರೆ ಇದ್ರ ರಿಸಲ್ಟ್ ಏನಾಗುತ್ತೆ? ಬಿ ವ್ಯಾಕ್ಟರ್ ಸಿ ವ್ಯಾಕ್ಟರ್ ಎ. ಇದನ್ನು ನಾವು ಎ ಬಿ ಸಿ ಅಂತಲೂ ಬರೀಬೋದು. ಓಕೆ, ಸೊ ಇದನ್ನು ಈ ಥರನಾಗಿನೂ ಬರೀಬೋದು. ಎರಡು ಮೀನಿಂಗ್ ಸೇಮ್ ಇರುತ್ತೆ, ಎ ಕಾಮ ಬಿ ಕಾಮ ಸಿ ಆಗುತ್ತೆ. ಓಕೆ ಓಕೆ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ, ಫಸ್ಟ್ ರಿಸಲ್ಟು ಮತ್ತು ಸೆಕೆಂಡ್ ರಿಸಲ್ಟು, ಇವೆರಡು ರಿಸಲ್ಟ್ ಸೇಮ್ ಇದೆ ಅಂದರೆ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದ್ರೆ ಏನಾಗಿಬಿಡುತ್ತೆ ನಿಮ್ಮದು ರಿಸಲ್ಟು? ಟ್ವೈಸ್ ಆಗುತ್ತೆ, ಟೂ ಇನ್ ಟೂ ವ್ಯಾಕ್ಟರ್ ಎ ಕಾಮ ವ್ಯಾಕ್ಟರ್ ಬಿ ಕಾಮ ವ್ಯಾಕ್ಟರ್ ಸಿ. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಗುತ್ತೆ ನೋಡಿ. ಸೊ ಇದು ಬರುವಂಥ ಚಾನ್ಸಸ್ಸು ಭಾಳಷ್ಟು ಇದೆ ಸ್ಟೂಡೆಂಟ್ಸ್. ತ್ರೀ ಮಾರ್ಕ್ಸ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಬಂದೇ ಬರುತ್ತೆ. ಒಂದು ರಿಸಲ್ಟ್ ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ಇದು ಒಂದು ಮೇನ್ ಫಾರ್ಮುಲಾ. ಆಮೇಲೆ ಕ್ರಾಸ್ ಪ್ರಾಡಕ್ಟಲ್ಲಿ ಸೇಮ್ ರಿಸಲ್ಟ್ ಬಂದರೆ ಆನ್ಸರ್ ಜೀರೋ ಇರುತ್ತೆ. ಅಗೇನ್ ನೀವು ರಿಸಲ್ಟ್ನ ಚೆಕ್ ಮಾಡಬೇಕಂದ್ರೆ ಈ ರಿಸಲ್ಟಲ್ಲಿ ವೆಕ್ಟರ್ ರಿಪೀಟಲ್ಲಿ ರಿಪೀಟೇಷನ್ ಆಗಬಾರ್ದು. ವೆಕ್ಟರ್ ರಿಪೀಟೇಷನ್ ಆದರೆ ಆನ್ಸರ್ ಜೀರೋ ತೊಗೋಬೇಕು, ಇಷ್ಟೇ ಇರೋದು. ಓಕೆ, ಇದು ಅರ್ಥ ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ಸು, ನೆಕ್ಸ್ಟ್ ಫೋರ್ ಕ್ವಶನ್ಸ್ ಏನಿದಾವಪ್ಪ ಅಂದರೆ ಕೋಪ್ಲಿನಾರ್ ಮೇಲೆ ಸಾಲ್ವ್ ಮಾಡುವಂಥ ಕ್ವಶನ್ಸ್ಗಳಿರುತ್ತೆ. ಈ ಕೋಪ್ಲಿನಾರ್ ಮೇಲೂ ಕ್ವಶನ್ಸ್ ಬರುವಂಥ ಚಾನ್ಸಸ್ ಭಾಳಷ್ಟು ಇದೆ. ನೀವು ಇಲ್ಲಿ ನೋಡ್ಬೋದು ಫಸ್ಟ್ ಕ್ವಶನ್ ಇಲ್ಲಿದೆ. ಸೊ ಇದು ಆಲ್ರೆಡಿ ತ್ರೀ ಟೈಮ್ಸ್ ರಿಪೀಟೆಡ್ ಆಗಿರುವಂಥ ಒಂದು ಕ್ವಶನ್ ಆಗಿದೆ. ಸೊ ಮಾರ್ಚ್ 15, ಮಾರ್ಚ್ 19 ಮತ್ತು ಜುಲೈ 19 ಬಂದಿದೆ. ಏನಿದೆ ಕ್ವಶನ್ ಅಪ್ಪ ಅಂದರೆ, ಶೋ ದ್ಯಾಟ್ ದ ಫೋರ್ ಪಾಯಿಂಟ್ಸ್ ವಿತ್ ಪೊಸಿಷನ್. ಇಲ್ಲೊಂದು ನಾಲ್ಕು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅಂದರೆ ನಾಲ್ಕು ವ್ಯಾಕ್ಟರ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಈ ನಾಲ್ಕು ವ್ಯಾಕ್ಟರ್ಸು ಕೋಪ್ಲೇನಾರ್ ಇದೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಇವಾಗ ಕೋಪ್ಲೇನಾರ್ ಅಂದ್ರೆ ಏನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಕೋಪ್ಲೇನಾರ್ ಅಂತಂದರೆ ನೀವು ವ್ಯಾಕ್ಟರ್ಸ್ ವೈಸ್ ಕನ್ಸಿಡರ್ ಮಾಡಿದರೆ ವ್ಯಾಕ್ಟರ್ ಎ ಡಾಟ್ ಬಿ ಕ್ರಾಸ್ ಸಿ, ಇದ್ರ ರಿಸಲ್ಟು ಏನಾಗಬೇಕು? ಜೀರೋ ಆಗಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ,
ಕೋಪ್ಲಿನಾರಿಟಿ ಅಂತ ಹೇಳ್ತೀವಿ, ಎ ಬಿ ಸಿ ಎಲ್ಲ ಕೋಪ್ಲಿನಾರ್ ಇದಾವೆ ಅಂತ. ಓಕೆ, ಬಟ್ ಇಲ್ಲಿ ಏನು ಮಾಡಿದ್ರೆ ನಾಲ್ಕು ವೆಕ್ಟರ್ಗಳನ್ನು ಕೊಟ್ಟಿದ್ದಾರೆ. ಸೊ ನಾಲ್ಕು ವೆಕ್ಟರ್ಗೂ ಕೋಪ್ಲಿನಾರ್ ಇದೆ ಅಂತಂದರೆ ಫಸ್ಟ್ ವೆಕ್ಟರ್ಗೆ ಎ ಅಂತ ಡಿನೋಟ್ ಮಾಡಿ, ಸೆಕೆಂಡ್ ವೆಕ್ಟರ್ಗೆ ಬಿ, ಥರ್ಡ್ ವೆಕ್ಟರ್ಗೆ ಸಿ, ಫೋರ್ತ್ ವೆಕ್ಟರ್ಗೆ ಡಿ. ಓಕೆ, ಇವು ಕೋಪ್ಲಿನಾರ್ ಆಗಬೇಕಂತಂದರೆ ಏನೇನು ಫಾಯಿಂಟ್ ಮಾಡಬೇಕು? ವೆಕ್ಟರ್ ಜಾಯ್ನಿಂಗ್ ಟೂ ಫಾಯಿಂಟ್ ಫಾರ್ಮುಲ, ಎ ಬಿದು ಒಂದು ವೆಕ್ಟರ್ ಫಾಯಿಂಟ್ ಮಾಡಬೇಕು, ಎ ಸಿದು ಒಂದು ಮಾಡಬೇಕು, ಎ ಡಿ ಒಂದು ಮಾಡಬೇಕು. ಓಕೆ, ಈ ಥರನಾಗಿ ಮಾಡಿ ಎ ಬಿ ವ್ಯಾಕ್ಟರ್ ಎಲ್ಲಕ್ಕೂ ಇನಿಷಿಯಲ್ ಪಾಯಿಂಟ್ ಎ ಇಂದನೇ ಸ್ಟಾರ್ಟ್ ಆಗಿರಬೇಕು ಸ್ಟೂಡೆಂಟ್ಸ್, ಇನಿಷಿಯಲ್ ವ್ಯಾಕ್ಟರ್. ಓಕೆ, ಎ ಬಿ ವ್ಯಾಕ್ಟರ್ ಎ ಬಿ ಡಾಟ್ ಎ ಸಿ ಕ್ರಾಸ್ ಎ ಡಿ ಆಗಿರಬೇಕು ಸ್ಟೂಡೆಂಟ್ಸ್, ಇದ್ರ ರಿಸಲ್ಟ್ ಜೀರೋ ಬರಬೇಕು ನಮಗೆ. ಓಕೆ, ಏನೇನು ಮಾಡ್ಬೇಕು ನೋಡಿ, ಫಸ್ಟು ಎ ಬಿ, ಎ ವ್ಯಾಕ್ಟರ್ ಕೊಟ್ಟಿದ್ದಾರೆ, ಬಿ ವ್ಯಾಕ್ಟರ್, ಸಿ ವ್ಯಾಕ್ಟರ್, ಸ್ಟಾರ್ಟಿಂಗ್ ಮೂರು ವ್ಯಾಕ್ಟರ್ ನಾಲ್ಕು ವ್ಯಾಕ್ಟರ್ ಕೊಟ್ಟಿದ್ದಾರಲ್ಲ ಅದನ್ನು ನಾವು ಫಸ್ಟು ಎ ಬಿ ವ್ಯಾಕ್ಟರ್ನ ಫಸ್ಟ್ ಪಾಯಿಂಟ್ ಮಾಡಬೇಕು, ಅದ್ರ ಜೊತೆ ಡಾಟ್ ಬಿ ಆ್ಯಂಡ್ ಸಿ ಕ್ರಾಸ್ ಇದೆಯಲ್ಲ, ಸೊ ಹಾಗಾಗಿ ಎ ಸಿ, ಅದಾದಮೇಲೆ ಎ ಡಿ, ಎಲ್ಲನೂ ಈ ಎ ಇಂದ ಸ್ಟಾರ್ಟ್. ಇಲ್ಲ ನೀವು ಎ ಬಿ ಬಿ ಸಿ ಸಿ ಡಿ ಈ ಥರನೂ ಮಾಡ್ಬೋದು. ಸೊ ಬೆಟರ್ ಇದು ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಆನ್ಸರ್ ಜೀರೋ ಬರುತ್ತೆ. ಓಕೆ, ಸೊ ನಿಮ್ಗೆ ಯಾವಾಗ ಆನ್ಸರ್ ಜೀರೋ ಬರುತ್ತೆ ಅವಾಗಲೇ ನೀವು ಪ್ರೂವ್ ಮಾಡಿದಾಗ ಆಯಿತು ಈ ಕೊಟ್ಟಿರುವಂಥ ನಾಲ್ಕು ಪಾಯಿಂಟ್ಸ್ಗಳು ಕೋಪ್ಲೇನಾರ್ ಇದೆ ಅಂತ. ಅರ್ಥ ಆಯ್ತಾ? ಸೊ ನೋಡಿ, ಮೊದಲಿಗೆ ನಾನು ಪಾಯಿಂಟ್ಸ್ಗಳನ್ನು ಯಾವ ಥರ ಬರಿತಾ ಇದ್ದೇನೆ ಅಂದರೆ, ಆಲ್ರೆಡಿ ಇವರು ವೆಕ್ಟರ್ ಫಾರ್ಮೇಟ್ ಒಳಗೆ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಡೈರೆಕ್ಷನ್ ರೇಷ್ಯೂಸ್ ಮಾತ್ರ ಬರ್ಕೊತಾ ಇದ್ದೀನಿ. ಫಸ್ಟು ವೆಕ್ಟರ್ ಎದು ಪಾಯಿಂಟ್ ಏನಿದೆ ನೋಡಿ, ಫಸ್ಟ್ ವೆಕ್ಟರ್ಗೆ ಪಾಯಿಂಟ್ನ ಡೈರೆಕ್ಷನ್ ರೇಷ್ಯೂಸ್ ಬರಿತಾ ಇದ್ದೀನಿ. ಸೊ ಏನಿದೆ, 4, 8, 12 ಇದೆ ಸ್ಟೂಡೆಂಟ್ಸ್. ಓಕೆ, ಅಗೇನ್ ಸೆಕೆಂಡ್ ವ್ಯಾಕ್ಟರ್ ಬಿದೇನಿದೆ ನೋಡಿ, ಸೆಕೆಂಡ್ ವ್ಯಾಕ್ಟರ್ದು 2, 4, 6 ಇದೆ, 2, 4, 6 ಇದೆ. ಓಕೆ, ಥರ್ಡ್ ವ್ಯಾಕ್ಟರ್ ಸಿ, ಸಿ ವ್ಯಾಕ್ಟರ್ದು ಏನಿದೆ ನೋಡಿ, 3, 5, 4 ಇದೆ, 3, 5, 4 ಇದೆ. ಲಾಸ್ಟಲ್ಲಿ ಇರುವಂಥ ರಿಸಲ್ಟ್ಸು 5, 8, 5 ಇದೆ, 5, 8, 5. ಓಕೆ, ಸಿ ಕೊಟ್ಟಿರುವಂಥ ರಿಸಲ್ಟ್ಸ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದೆ ಇವಾಗ ಯಾವ ಫಾರ್ಮೇಟ್ ಒಳಗೆ ಮಾಡಬೇಕು. ಫಸ್ಟು ಇಲ್ಲಿದೆ ನಿಮ್ಮದು ಎ ವ್ಯಾಕ್ಟರು, ಎ ಬಿ ಮಸ್ಟ್ ಮಾಡ್ಕೋಬೇಕು, ಅದಾದಮೇಲೆ ಎ ಸಿ ಫಾಯಿಂಟ್ ಮಾಡಬೇಕು, ಅದಾದಮೇಲೆ ಎ ಡಿ ಮಾಡಬೇಕು. ಅದಾದಮೇಲೆ ನಾವು ಫಾಯಿಂಟ್ ಮಾಡಬೇಕಾಗಿರೋದು ಎ ಬಿ ಡಾಟ್ ಎ ಸಿ ಕ್ರಾಸ್ ಎ ಡಿ ಈಸಿ ಕೋಸ್ಟು ಪ್ರೂವ್ ಮಾಡಬೇಕಾಗಿರೋದು ಜೀರೋ ಅಂತ. ಜೀರೋ ಆನ್ಸರ್ ಬಂದರೆ ನಿಮ್ಮದು ಈಗ ನಾಲ್ಕು ಪಾಯಿಂಟ್ಸು ಕೋಬ್ಲ ಏನಾಗಿದೆ ಅಂತ ಪ್ರೂವ್ ಮಾಡಿದಾಗೆ. ಓಕೆ, ಫಸ್ಟ್ ಎ ಬಿನ ಮಾಡ್ಕೊಳ್ಳಿ. ಎ ಬಿ ಮಾಡ್ಕೋಬೇಕಂದ್ರೆ ಇಲ್ಲಿನೂ ನಮಗೆ ಡೈರೆಕ್ಷನ್ ರೇಷ್ಯೂ ಮಾತ್ರ ಬರೀ, ವೆಕ್ಟರ್ ಜಾಯ್ನಿಂಗ್ ಟೂ ಪಾಯಿಂಟ್ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ, ಎಕ್ಸ್ ಟು ಮೈನಸ್ ಎಕ್ಸ್ ಒನ್, ವೈ ಟು ಮೈನಸ್, ಈ ಥರ ಫಾಯಿಂಟ್ ಮಾಡ್ತೀರಾ. ಸೊ ಇಲ್ಲಿ ಕೂಡ ಅದೇ ಫಾರ್ಮೆಟ್ನ ಫಾಲೋ ಮಾಡಿ ಸಾಲ್ವ್ ಮಾಡ್ಕೋಬೋದು. ಓಕೆ ನೋಡಿ ಫ್ರೆಂಡ್ಸ್, ಸೊ ಏನಾಗುತ್ತೆ, ಎ ಬಿ ಫ್ಯಾಕ್ಟರ್ ಮಾಡಬೇಕಂದ್ರೆ ಇದು ಎಕ್ಸ್ ಒನ್ ವೈ ಒನ್ ಜೆಡ್ ಒನ್ ಆಗುತ್ತೆ, ಇದು ಎಕ್ಸ್ ಟು ವೈ ಟು ಜೆಡ್ ಟು ಆಗುತ್ತೆ, ಅಂದರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್, ವೈ ಟು ಮೈನಸ್ ವೈ ಒನ್, ಜೆಡ್ ಟು ಮೈನಸ್ ಜೆಡ್ ಒನ್ ಅಂತಿದೆ. ಸೊ ಡೈರೆಕ್ಟಾಗಿ ರಿಸಲ್ಟ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ ನಿಮಗೆ ಆನ್ಸರ್ ಬರುತ್ತೆ, 2 - 4 ಮಾಡಿದ್ರೆ -2 ಬರುತ್ತೆ, ಕರೆಕ್ಟಾ? ನೆಕ್ಸ್ಟು 4 - 8 ಮಾಡಿದ್ರೆ ಅಗೇನ್ -4 ಬರುತ್ತೆ, 6 - 12 ಮಾಡಿದ್ರೆ ಅಗೇನ್ -6 ಬರುತ್ತೆ. ಸೊ ಇದು ನಿಮ್ದು ಎ ಬಿ ಆನ್ಸರ್ ಆಯ್ತಾ? ಸೊ ಅದೇ ಥರನಾಗಿ ನೆಕ್ಸ್ಟು ಎ ಸಿ ಒಂದು ಫಾಯಿಂಟ್ ಮಾಡಬೇಕು. ಇವಾಗ ಎ ಸಿ ಫಾಯಿಂಟ್ ಮಾಡೋಣ, ಎ ಸಿ ರಿಸಲ್ಟ್ ಏನಾಗುತ್ತೆ, ಇದು ಎಕ್ಸ್ ಒನ್ ವೈ ಒನ್ ಜೆಡ್ ಒನ್, ಇದು ಇವಾಗ ಎಕ್ಸ್ ಟು ವೈ ಟು ಜೆಡ್ ಟು ಆಯಿತು, ಅಂದರೆ 3 - 4 ಮಾಡಿದ್ರೆ -1 ಬರುತ್ತೆ, 5 - 8 ಮಾಡ್ತೀರ ಅಂದರೆ -3 ಬರುತ್ತೆ, 4 - 12 ಮಾಡಿದ್ರೆ -8 ಬರುತ್ತೆ. ಓಕೆ, ಎ ಸಿ ಕೂಡ ಸಿಕ್ತು. ಇನ್ನು ಲಾಸ್ಟಲ್ಲಿ ಎ ಡಿ ಒಂದು ರಿಸಲ್ಟ್ನ ಫೈಂಡ್ ಮಾಡ್ಬಿಡೋಣ. ಸೊ ಎ ಡಿ ಅಂತಂದರೆ ಅಗೇನ್ ಇಲ್ಲಿ ಕೂಡ ಸೇಮ್ ಎಕ್ಸ್ ಒನ್ ವೈ ಒನ್ ಜೆಡ್ ಒನ್, ಇದು ಎಕ್ಸ್ ಟು ವೈ ಟು, 5 - 4 ಮಾಡ್ತೀರ, 5 - 4 ಮಾಡಿದ್ರೆ 1 ಬರುತ್ತೆ, 8 - 8 - 0 ಆಗುತ್ತೆ, 5 - 12 ಇದೆ, 5 - 12 ಮಾಡಿದ್ರೆ ಸೊ -7 ಬರುತ್ತೆ. ಸೊ ಇದೆಲ್ಲ ಆನ್ಸರ್ ಸಿಕ್ಕಾಯ್ತಾ? ಇದು ಸಿಗಾದ್ಮೇಲೆ ಇವಾಗ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು ಇವಾಗ. ಓಕೆ, ಸೊ ಏನಿದೆ ನೋಡಿ ಫಾರ್ಮುಲಾ, ಎ ಬಿ ಡಾಟ್ ಎ ಸಿ ಕ್ರಾಸ್ ಎ ಡಿ ಇದೆ. ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಡಿಟರ್ಮಿನೆಂಟ್ ಮೆಥಡ್ನ ಫಾಲೋ ಮಾಡಬೇಕು ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಸೊ ಡಿಟರ್ಮಿನೆಂಟ್ ಮೆಥಡ್ ಅಂದರೆ ಫಸ್ಟ್ ಎ ಬಿ, ಎ ಬಿ ವ್ಯಾಕ್ಟರ್ ಡೈರೆಕ್ಷನ್ ರೇಷ್ಯೂಸ್ ಬಂದಿದ್ದಾವಲ್ಲ ಅದನ್ನು ಇಲ್ಲಿ ಫಿಲಪ್ ಮಾಡೋಣ, ಅಂದರೆ -2 - 4 - 6. ಅದಾದಮೇಲೆ ಎ ಸಿ ರಿಸಲ್ಟ್, ಇದು ಸೆಕೆಂಡ್ ಇಲ್ಲಿ ಫಿಲಪ್ ಮಾಡಬೇಕು, -1 - 3 - 8 ಆ್ಯಂಡ್ ಲಾಸ್ಟಲ್ಲಿ 1 - 0 - 7. ಓಕೆ, ಈ ಡಿಟರ್ಮಿನೆಂಟ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಸಾಕು ನಮಗೆ ಆನ್ಸರ್ ಸಿಕ್ಬಿಡುತ್ತೆ 0 ಅಂತ. 0 ಒಂದು ಬಂದರೆ ಮಾತ್ರ ನಿಮ್ಮದು ರಿಸಲ್ಟ್ ಪ್ರೂವ್ ಮಾಡಿದಾಗೆ. ಓಕೆ, ಸೊ ಸಿಂಪ್ಲಿಫಿಕೇಶನ್ ಎಕ್ಸ್ಪಾನ್ಷನ್ ಅಲಾಂಗ್ ವಿತ್ ನಾನು R3 ತೊಗೊತಾ ಇದ್ದೀನಿ, ಯಾಕಪ್ಪ ಅಂದರೆ ಇಲ್ಲೊಂದು 0 ಇದೆ, ಸೊ ಈಸಿಯಾಗಿ ಮಾಡ್ಬೋದು. ಸೈನ್ಗಳು ಏನಾಗುತ್ತೆ ನೋಡಿ, ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು ಪ್ಲಸ್ ಇರುತ್ತೆ, ಇದು ಮೈನಸ್, ಇದು ಪ್ಲಸ್ ಆಗುತ್ತೆ, ಸೊ ಏನು ಅಷ್ಟೊಂದು ಚೇಂಜಸ್ ಆಗಲ್ಲ. ಸೊ 1 ತೊಗೊಂಡ್ರೆ ಏನಾಗುತ್ತೆ, ಇದು ಇದು ಕ್ಯಾನ್ಸಲ್ ಆಗಿಬಿಡ್ತು. ಓಕೆ, 1 × ಬ್ರಾಕೆಟ್ ಅಂದರೆ ಇದು ಕ್ಯಾನ್ಸಲ್ ಆದರೆ 4 × 8 ಮಾಡ್ತೀವಿ, ಇಲ್ಲಿ ಎಷ್ಟಾಗುತ್ತೆ 32 ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಯಿತು, ಇಲ್ಲಿ ಒಂದು ಮೈನಸ್ ಬರುತ್ತೆ, 3 × 6 ಮಾಡಬೇಕು. ಓಕೆ, 6 ಮಾಡಿದ್ರೆ ಇದು 18 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 0 ಮಾಡಿದರೆ ಎಲ್ಲ ಆನ್ಸರ್ 0 ಆಗುತ್ತೆ, ಇಲ್ಲಿ -7 ಇದೆ, ಆ್ಯಸ್ ಇಟ್ ಇಸ್ ಬರೀತಾರೆ, ಇದು ರಿಸಲ್ಟ್ ಕ್ಯಾನ್ಸಲ್, 3 × 2 ಅಂದರೆ +6 ಆಗುತ್ತೆ. ಅಗೇನ್ ಇಲ್ಲಿ ಮೈನಸ್, 4 × 1 ಅಂದರೆ -4. ಓಕೆ, 32 - 18, ಸೊ ಇಲ್ಲಿ 32 - 18 ಮಾಡಿದ್ರೆ ಇಲ್ಲಿ ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 14 ಆನ್ಸರ್ ಬರುತ್ತೆ, ಕರೆಕ್ಟಾ? ಸೊ 14 ರಿಸಲ್ಟ್ ಉಳಿತು. ಅಗೇನ್ ಇಲ್ಲಿ ಮೈನಸ್ ಮಾಡಿ, 4 -
6 minus 4 ಮಾಡಿದ್ರೆ 2 ಬರುತ್ತೆ 2 into 4 ಮಾಡಿದ್ರೆ ಇಲ್ಲಿ 14 ಬರುತ್ತೆ ಸೊ 14 minus 14 0 ಆನ್ಸರ್ ಬಂತು ಸೊ 0 ಬಂದ್ರೆ ಇದರ ಮೀನಿಂಗ್ ಏನಪ್ಪ ಅಂತಂದ್ರೆ ಕೊಟ್ಟಿರುವಂತ ಸ್ಟಾರ್ಟಿಂಗ್ ಅಲ್ಲಿರುವಂತ ಎ ಬಿ ಸಿ ಡಿ ಈ ನಾಲ್ಕು ಪಾಯಿಂಟ್ಸ್ ಗಳು ಏನಾಗಿದಾವೆ ಕೋಪ್ಲೇನರ್ ಆಗಿದೆ ಅಂತ ಅರ್ಥ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರ್ಬಿಟ್ಟೆ ಮುಗೀತು ನೋಡಿ ಈಸಿ ಇದೆ ಅಷ್ಟೊಂದು ಟೈಮ್ ಕೂಡ ತಗೊಳ್ಳಲ್ಲ ನಿಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಫಾಸ್ಟ್ ಆಗಿ ಇದನ್ನ ಫಿಲ್ ಅಪ್ ಮಾಡ್ಬೋದು ಎವ್ರಿ ಟೈಮ್ ಐಜೆಕ್ ಬರೀ ಜರೂರತ್ ಇರೋದಿಲ್ಲ ಫ್ರೆಂಡ್ಸ್ 100% ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಸೊ ಇದೇ ಫಾರ್ಮೆಟ್ ಒಳಗೆ ಸಾಲ್ವ್ ಮಾಡಿ ಸೊ ಈಸಿಯಾಗಿ ನೀವು 3 ಮಾರ್ಕ್ಸ್ ನ ತಗೊಳ್ಬಹುದು ಓಕೆ ಸೊ ಇದು ಅರ್ಥ ಆಯ್ತಲ್ವಾ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡಿ ಈ ಒಂದು ಕ್ವಶನ್ ಫೈಂಡ್ ದ ಎಕ್ಸ್ ವ್ಯಾಲ್ಯೂ ಸಚ್ ದಟ್ ಫೋರ್ ಪಾಯಿಂಟ್ಸ್ ಆರ್ ಕೋಲಿನಿಯರ್ ಅಂತ ಅವರೇ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಎಕ್ಸ್ ವ್ಯಾಲ್ಯೂನ ಪಾಯಿಂಟ್ ಮಾಡಬೇಕು 4 ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೀವು ಎಕ್ಸ್ ವ್ಯಾಲ್ಯೂ ಪಾಯಿಂಟ್ ಅಂದರೆ ಕೋಪ್ಲೇನರ್ ಇದೆ ಅಂತಂದರೆ ಇಲ್ಲಿ ಏನು ಕಂಡೀಷನ್ ಇರುತ್ತೆ ರಿಸಲ್ಟ್ ಡಾಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ರಿಸಲ್ಟ್ ಆನ್ಸರ್ ಜೀರೋ ಬರಬೇಕು ಇದನ್ನು ನಾವು ಅಡ್ವಾನ್ಸ್ ಆಗಿ ತೊಗೊಳ್ಬೇಕಾಗುತ್ತೆ ಇದು ಗಿವನ್ ಪಾಯಿಂಟು ಇಲ್ಲಿ ಫೈಂಡ್ ಮಾಡಬೇಕಾದ್ರೆ ಇದು ಮಿಸ್ ಆಗಿರುವಂಥ ಒಂದು ನಂಬರ್ ಇದೆಯಲ್ಲ ಅನ್ನೋನ್ ನಂಬರ್ ಎಕ್ಸ್ ವ್ಯಾಲ್ಯೂ ಅದನ್ನು ಫೈಂಡ್ ಮಾಡಬೇಕು ಓಕೆ ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ ಮಾರ್ಚ್ 17 ಜುಲೈ 17 ಮಾರ್ಚ್ 18 ಮಾರ್ಚ್ 2020 ಹಾಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಈ ಕ್ವಶನ್ ಇದೆ ಸ್ಟೂಡೆಂಟ್ಸ್ ಓಕೆ ಸೊ ಈ ವರ್ಷ ಬಂದಿರುವಂಥ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಈ ಕ್ವಶನ್ ಇದೆ ಸೊ ಹಾಗೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಸೊ 4 to 5 times ಇದೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದೆ ಅಂದರೆ ಇದು ಬರುವಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ ಸೊ ಕೇರ್ಫುಲ್ ಆಗಿ ಈ ಒಂದು ಕ್ವಶನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಇಲ್ಲಿ ಕೂಡ 4 ಪಾಯಿಂಟ್ ಕೊಟ್ಟಿದ್ದಾರೆ ಸೊ ಮೊದಲಿಗೆ ನಾನು ಎಲ್ಲ ಪಾಯಿಂಟ್ಗಳನ್ನು ಬರ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವು ಕೊಟ್ಟಿರುವಂಥ ಪಾಯಿಂಟ್ಸ್ಗಳು ಓಕೆ ಇವಾಗ ನೋಡಿ ನಾವು ಹಿಂದಿನ ಎಕ್ಸಾಂಪಲಲ್ಲಿ ವ್ಯಾಕ್ಟರ್ಸ್ ಕೊಟ್ಟಿದ್ರು ಇವಾಗ ಡೈರೆಕ್ಷನ್ ರೇಷಿಯೋ ಮಾತ್ರ ಕೊಟ್ಟಿದ್ದಾರೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಡೈರೆಕ್ಟಾಗಿ ನಾವು ಇಲ್ಲಿ ಏನು ಕೂಡ ಏನು ಮಾಡಬೇಕು ಆಲ್ರೆಡಿ ನಾನು ಹೇಳಿದ ಪ್ರಕಾರ ಇದನ್ನೇ ಫಾರ್ಮೆಟ್ನ ಫಾಲೋ ಮಾಡಿ ಇಲ್ಲಿ ಎ ಫಿಕ್ಸ್ ಮಾಡ್ಕೊಳ್ಳಿ ಎ ಬಿ ಮಾಡಬೇಕು ಎ ಸಿ ಮಾಡಬೇಕು ಎ ಡಿ ಮಾಡಬೇಕು ಓಕೆ ಸೊ ಫಸ್ಟ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎ ಬಿ ಮಾಡಬೇಕು ವ್ಯಾಕ್ಟರ್ ಎ ಬಿ ಮಾಡಬೇಕಂದ್ರೆ ಏನಿದೆ ಅಗೇನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಫಾರ್ಮುಲಾ ಇದನ್ನು ಯಾವಾಗಲೂ ಫಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಇದು ರಿಸಲ್ಟ್ ಎಕ್ಸ್ ಒನ್ ವೈ ಒನ್ ಜೆಡ್ ಒನ್ ಆಗುತ್ತೆ ಓಕೆ ಈ ಎಲ್ಲ ರಿಸಲ್ಟ್ಸ್ಗಳು ಎಕ್ಸ್ ಟು ವೈ ಟು ಜೆಡ್ ಟು ಅಂತ ತೊಗೋಬೇಕು ಇವಾಗ ಫಸ್ಟ್ ಇದನ್ನು ತೊಗೊಂಡ್ರೆ 4 - 3 ಮಾಡ್ತೀರಾ 4 - 3 ಮಾಡಿದ್ರೆ ಇಲ್ಲಿ ಬರುತ್ತೆ 1 ರಿಸಲ್ಟ್ ಅಗೇನ್ ಇದು ರಿಸಲ್ಟ್ ಆಸ್ ಇಟ್ ಇಸ್ ಬರೀತಾರೆ ಎಕ್ಸ್ - 2 ಅಗೇನ್ 5 - 1 ಮಾಡಿದ್ರೆ 4 ಬರುತ್ತೆ ಸೊ ಎ ಬಿ ವ್ಯಾಕ್ಟರ್ ಸಿಕ್ಕಾಯಿತು ಇನ್ನು ನೆಕ್ಸ್ಟ್ ರಿಸಲ್ಟ್ ಏನು ಮಾಡಬೇಕು ಎ ಸಿ ಮಾಡ್ತೀರಾ ಎ ಸಿ ಅಂದರೆ 4 - 3 4 - 3 ಅಂದರೆ ಅಗೇನ್ 1 ಬರುತ್ತೆ 2 - 2 ಮಾಡಿದ್ರೆ 0 ಬರುತ್ತೆ -2 - 1 ಅಂದರೆ -3 ಆಗುತ್ತೆ ಕ್ಯಾಲ್ಕುಲೇಷನ್ ಪ್ರಾಪರ್ ಆಗಿರಬೇಕು ಒಂದು ಮಿಸ್ಟೇಕ್ ಸಣ್ಣ ಮಿಸ್ಟೇಕಿಂದ ನಿಮ್ಮ ಪೂರ ಎಕ್ಸಾಂಪಲ್ ರಾಂಗ್ ಆಗುತ್ತೆ ಓಕೆ ಇಲ್ಲಿ ನೋಡಿ -2 ಇದೆ -1 -1 ಮೈನಸ್ ಅಗೇನ್ ಪ್ಲಸ್ ಆಗುತ್ತೆ ಬಟ್ -3 ಬರೀಬೇಕಾಗತ್ತೆ ಓಕೆ ಇನ್ನು ಲಾಸ್ಟಲ್ಲಿ ಎ ಡಿ ಮಾಡ್ತೀರಾ ಎ ಡಿ ಮಾಡಬೇಕಂದ್ರೆ ಅಗೇನ್ ರಿಸಲ್ಟ್ ಇಲ್ಲಿ ಕೂಡ ಸೇಮ್ ಇರುತ್ತೆ 6 - 3 6 - 3 ಮಾಡಿದ್ರೆ 3 ಬರುತ್ತೆ 5 - 2 ಮಾಡಿದ್ರೆ ಅಗೇನ್ 3 ಬರುತ್ತೆ -1 - 1 ಅಂದರೆ -2 ಆಗುತ್ತೆ 0 ಆಗಲ್ಲ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಇದ್ರೆ -1 - 1 - 2 ಆಯಿತು ಓಕೆ ನಮಗೆ ಈ ಎಲ್ಲ ರಿಸಲ್ಟ್ಸ್ಗೆ ಸಿಕ್ಕಾದ್ಮೇಲೆ ಏನು ಮಾಡಬೇಕು ಫಾರ್ಮುಲಾ ಏನಿತ್ತು ಫಾರ್ಮುಲಾ ಎ ಬಿ ಅಕಾರ್ಡಿಂಗ್ ಟು ಇದರ ರಿಸಲ್ಟ್ಸ್ ಪ್ರಕಾರ ಎ ಬಿ ಡಾಟ್ ಎ ಸಿ ಕ್ರಾಸ್ ಎ ಡಿ ಓಕೆ ಈಸ್ಈಕ್ವಲ್ಸ್ ಟು ಇವಾಗ ಈಸ್ಈಕ್ವಲ್ಸ್ ಟು 0 ನಾವೇ ತೊಗೊಳ್ಬೇಕು ಯಾಕಂದರೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಇದು ಕೋಪ್ಲೇನಾರ್ ಇದೆಯಾ ಅಂತ ಓಕೆ ಹಾಗೆ ನಾವು ಇಲ್ಲಿ ಏನು ಮಾಡಬೇಕು ಹಾಗೆ ನಾವು ಇಲ್ಲಿ ಡಿಟರ್ಮಿನೆಂಟ್ ಪ್ರಕಾರ ನಾವು ಇದನ್ನು ರಿಸಲ್ಟ್ನ ತೊಗೊಳ್ಬೇಕಾಗತ್ತೆ ಈಸ್ಈಕ್ವಲ್ಸ್ ಟು 0 ಫಸ್ಟು ಎ ಬಿ ಇದು ಡೈರೆಕ್ಷನ್ ರೇಷಿಯೋಸ್ನ ಬರೀತೀರ 1 ಇದೆ ಎಕ್ಸ್ ಮೈನಸ್ 2 ಇದೆ ಇಲ್ಲಿ 4 ಇದೆ ನೆಕ್ಸ್ಟ್ ರಿಸಲ್ಟು 1 ಇದೆ 0 ಇದೆ -3 ಇದೆ ಲಾಸ್ಟಲ್ಲಿ 3 - 2 ಇದೆ ಸ್ಟೂಡೆಂಟ್ಸ್ ಸೊ ಇದಿಷ್ಟು ಸಿಕ್ಕಾದ್ಮೇಲೆ ಡೈರೆಕ್ಟ್ ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು ಈಸಿಯಾಗಿ ಎಕ್ಸ್ ವ್ಯಾಲ್ಯೂ ಬರೋ ಎಕ್ಸ್ಪಾನ್ಷನ್ ಅಲಂಗ್ ವಿತ್ ಆರ್ ಒನ್ನ ನಾನು ತೊಗೊತಾ ಇದ್ದೀನಿ ಅಂದರೆ ಸೈನ್ ಏನಾಗುತ್ತೆ ಇಲ್ಲಿ ಪ್ಲಸ್ ಬರುತ್ತೆ ಇಲ್ಲಿ ಮೈನಸ್ಸು ಇಲ್ಲಿ ಪ್ಲಸ್ ಬರುತ್ತೆ ಓಕೆ ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಸೊ ಏನೇನಾಗುತ್ತೆ ನೋಡಿ ಫಸ್ಟು 1 - 2 ತೊಗೊಂತೀರಾ 1 - ಬ್ರಾಕೆಟ್ ಅಂದರೆ ಈ ರಿಸಲ್ಟ್ಸ್ಗೆ ಕ್ಯಾನ್ಸಲ್ ಆಗುತ್ತೆ -2 - 0 0 ಆಗುತ್ತೆ -3 - 3 9 ಆಗಿದ್ದು +9 ಆಗುತ್ತೆ ಅಗೇನ್ ಇಲ್ಲಿ ಏನಿದೆ ಮೈನಸ್ ಇದೆ ಸೊ ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದು -x + 2 ಆಗುತ್ತೆ ಈ ರಿಸಲ್ಟ್ಸ್ಗೆ ನಾವು ಇವಾಗ ಇಂಟು ಮಾಡಬೇಕಾಗಿರುವಂಥ ರಿಸಲ್ಟ್ಸ್ ಏನು ಈ ಕಂಪ್ಲೀಟ್ ರಿಸಲ್ಟ್ಸ್ ಕ್ಯಾನ್ಸಲ್ ಆಗುತ್ತೆ ಅಗೇನ್ 1 - -2 - 2 ಅಂದರೆ -2 ಆಗುತ್ತೆ 3 - -9 ಆಯಿತು ಇದು ರಿಸಲ್ಟು ಅಗೇನ್ ಲಾಸ್ಟಲ್ಲಿ +4 ಇದೆ ಓಕೆ ಸೊ +4 ಮಾಡಿದ್ರೆ ಈಗ ಈ ರಿಸಲ್ಟ್ಸ್ಗೆ ಕ್ಯಾನ್ಸಲ್ ಆಯಿತು 1 - 3 3 ಆಗುತ್ತೆ ಇದಂತೂ 0 ಆಗುತ್ತೆ 0 ಬಿಟ್ಬಿಡಿ ಈಸ್ಈಕ್ವಲ್ಸ್ - 0 ಆಲ್ರೆಡಿ ಇದೆ ಓಕೆ ಸೊ ಇವಾಗ 1 - 9 ಅಂದರೆ 9 ಆಗುತ್ತೆ -x ನ ಇದಕ್ಕೆ ಕಂಪ್ಲೀಟ್ ಎರಡು ಕಡೆ ಮಾಡ್ತೀವಿ ಬೆಟರ್ ಇದನ್ನು ಸಿಂಪ್ಲಿಫೈ ಮಾಡಿ 9 - 2 ಅಂತಂದರೆ ಇದಾಗುತ್ತೆ 7 ಓಕೆ ಸೊ ಇದು 3 ಉಳಿತು ಸೊ 3 + 4 ಅಂದರೆ ಇದು 12 ಮಾಡ್ಬೋದು ಇವಾಗ -x ಇದಕ್ಕೆ ಮಲ್ಟಿಪ್ಲೈ ಮಾಡಿ +- ಇದು +7 ಬಂದಿದೆ ಸೊ 7 - x ಮಾಡಿದ್ರೆ 7x ಆಗುತ್ತೆ ಅಗೇನ್ ಇಲ್ಲಿ ಉಳಿದಿರೋ ರಿಸಲ್ಟು 2 ಇದೆ ಸೊ 2 - 7 ಮಲ್ಟಿಪ್ಲೈ ಮಾಡಬೇಕು ಸೊ +2 - 14 ಆಯಿತು ಇದು ರಿಸಲ್ಟು ಅದಾದಮೇಲೆ ನೆಕ್ಸ್ಟ್ 4 - 3 ಮಾಡಿದ್ರೆ 12 ಬರುತ್ತೆ ಈಸ್ಈಕ್ವಲ್ಸ್ - 0 ಓಕೆ ಸೊ ಇವಾಗ ಲಾಸ್ಟ್ ಸ್ಟೆಪ್ ನೋಡಿ ಸೊ ಮೊದಲಿಗೆ ಇಲ್ಲಿ -7x ಆಸ್ ಇಟ್ ಇಸ್ ಬರೀತೀರ ಇವಾಗ 9 + 14 14 + 12 ಅಂದರೆ 35 ಆಗುತ್ತಾ ಸೊ ಆ್ಯಡ್ ಮಾಡಿ ಇದು 14
ಪ್ಲಸ್ 12 ಆ್ಯಡ್ ಮಾಡಿ ಅಗೇನ್ ಪ್ಲಸ್ 9 ಒಂದು ಆ್ಯಡ್ ಮಾಡಿ 35 ಬರುತ್ತೆ, ಇಸ್ ಈಕ್ವಲ್ಸ್ ಟು 0. ಸೊ ಅಗೇನ್ ಇದು ಮೈನಸ್ 7x, ಈ ಪ್ಲಸ್ 35 ಈಚೆ ಕಡೆ ಮೈನಸ್ 35 ಆಗುತ್ತೆ, ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 7 ಇಂದ ಡಿವೈಡ್ ಮಾಡಿ 35 ಡಿವೈಡ್ ಬೈ 7, 7 ಒಂದು 7 5 ಅಂತಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಕ್ತು ಆನ್ಸರ್ 5. ಎಷ್ಟು ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗುತ್ತೆ ನೋಡಿ. ಓಕೆ, ಇದು ಒಂದು ಕೂಡ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಸ್ಟೂಡೆಂಟ್ಸ್, ಯಾಕಂದರೆ 4-5 ಟೈಮ್ಸ್ ಎನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಇದೆ. ಸೊ ಇದು ಬರುವಂಥ ಚಾನ್ಸಸ್ ಕೂಡ ಭಾಳಷ್ಟಿದೆ. ಓಕೆ, ಇನ್ನೂ ಒಂದು ಕ್ವಶನ್ ಇದೆ ಸ್ಟೂಡೆಂಟ್ಸ್, ಅದು ಕೂಡ ಪ್ರೀವಿಯಸ್ ಇಯರ್ ಕೇಳಿದ್ದಾರೆ, ಅದು ಕೂಡ ಕೋಪ್ಲಿನಾರಿಟಿ ಮೇಲೆ ಇದೆ. ಸೊ ಅದನ್ನು ಸಾಲ್ವ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಇದು ಕ್ವಶನ್ ನೋಡಿ, ಲಾಸ್ಟ್ ಕ್ವಶನ್ ಏನಿದೆ ಅಂದು, ಇದು ಕೂಡ ಮಾರ್ಚ್ 16ನಲ್ಲಿ ಬಂದಿರುವಂಥ ಒಂದು ಕ್ವಶನ್. ಫಾರ್ ಎನಿ 3 ವ್ಯಾಕ್ಟರ್ಸ್ ಎ ಬಿ ಸಿ ಡಿ ಫ್ರೂ ದ್ಯಾಟ್ ಈ ಎ ಮೈನಸ್ ಬಿ ಬಿ ಮೈನಸ್ ಸಿ ಮೈನಸ್ ಎ ಕೋಪ್ಲಿನಾರಿದೆ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಓಕೆ, ಸೊ ಇದು ಕೂಡ ಸೇಮ್ ಪ್ರೊಸೀಜರೇ ನಾವು ಇಲ್ಲಿ ಫಾಲೋ ಮಾಡಬೇಕು. ಕೊಟ್ಟಿರುವಂಥ ವ್ಯಾಕ್ಟರ್ಸ್ಗಳೇನಿದೆ ನೋಡಿ, ಎ ಮೈನಸ್ ಬಿ, ಇದಕ್ಕೆ 1 ವ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ರಿಸಲ್ಟು ಬಿ ಮೈನಸ್ ಸಿ, ಅಗೇನ್ ಸಿ ಮೈನಸ್ ಎ, ಕರೆಕ್ಟಾ? ಸೊ ಈ 3 ವ್ಯಾಕ್ಟರ್ ಕೋಪ್ಲೇನಾರ್ ಇದೆ ಅಂತ ಪ್ರೂವ್ ಮಾಡಬೇಕು. ಕೋಪ್ಲೇನಾರ್ ಇದೆ ಅಂತ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಡಾಟ್ ಪ್ರೊಡಕ್ಟು ಅಗೇನ್ ಕ್ರಾಸ್ ಪ್ರೊಡಕ್ಟ್, ಇದರ ಆನ್ಸರ್ ಏನು ಬರಬೇಕು ನಮಗೆ, 0 ಬರಬೇಕು. ಈ ಥರನಾಗಿದೆ ರಿಸಲ್ಟು, ಕರೆಕ್ಟಾ? ಸೊ 0 ಅಂತ ಪ್ರೂವ್ ಮಾಡಿಬಿಟ್ಟು ನಮಗೆ ಇದು ಕೋಪ್ಲೇನಾರ್ ಇದೆ ಅಂತ ಪ್ರೂವ್ ಮಾಡಿದಾಗೆ. ಓಕೆ, ಅಗೇನ್ ನಾನು ಇಲ್ಲಿ ಎಲ್ ಎಚ್ ಎಸ್ ರಿಸಲ್ಟ್ನ ತೊಗೊತಾ ಇದ್ದೀನಿ ಸಪ್ರೇಟಾಗಿ. ಎ ಮೈನಸ್ ಬಿ ಡಾಟ್, ಓಕೆ. ಸೊ ಇವಾಗ ನಾವು 0 ಪ್ರೂವ್ ಮಾಡಬೇಕಾಗಿದೆ ಸ್ಟೂಡೆಂಟ್ಸ್. ಸೊ ಇವಾಗ ಕ್ರಾಸ್ ಪ್ರೊಡಕ್ಟ್ನ ತೊಗೋಬೇಕು ಇವಾಗ. ಓಕೆ, ಬಿ ಕ್ರಾಸ್ ಸಿ, ಒಂದೊಂದಾಗಿ ಬಿ ಇಂದ ಫಸ್ಟ್ ಬಿ ಇಂದ ಈ ಕಂಪ್ಲೀಟ್ ರಿಸಲ್ಟ್ಸ್ಗೆ ಕ್ರಾಸ್ ಪ್ರೊಡಕ್ಟ್ನ ಮಾಡ್ತಾ ಹೋಗಿ. ಓಕೆ, ಸೊ ಫಸ್ಟಾಗಿ ನೋಡಿ ಬಿ ಕ್ರಾಸ್ ಸಿ, ಅದಾದಮೇಲೆ ಮಿಡಲ್ ಮೈನಸ್ ಐನ್ ಇದೆ, ಬಿ ಕ್ರಾಸ್ ಎ ಆಯಿತು, ಬಿದು ಮುಗಿತಾ. ಇನ್ನು ಸಿನ ತಗೊಳ್ಳಿ, ಮೈನಸ್ ಐನ್ ಇದೆ, ಸಿ ಕ್ರಾಸ್ ಸಿ, ಸಿ ಕ್ರಾಸ್ ಸಿ ಮಾಡಿದ್ರೆ ಎರಡು ರಿಸಲ್ಟು ಸೇಮ್ ಇದೆ, ಸೇಮ್ ಇದ್ರೆ ಆನ್ಸರ್ ಏನಾಗುತ್ತೆ ಅಂತ ಹೇಳಿದೆ ನಾನು, 0 ಬರುತ್ತೆ ಅಂತ ಹೇಳಿದೆ, ಅಂದರೆ ಅದರ ರಿಸಲ್ಟು 0 ಆಗುತ್ತೆ. ಸೊ ಬಿಟ್ಬಿಡಿ. ಸೊ ನೆಕ್ಸ್ಟ್ ಸಿ ಕ್ರಾಸ್ ಎ ಮಾಡಬೇಕು, ಇಲ್ಲಿ ಮೈನಸ್ ಮೈನಸ್ ಇಲ್ಲಿ ಏನಾಗಿಬಿಡುತ್ತೆ, ಪ್ಲಸ್ ಆಗಿಬಿಡುತ್ತೆ, ಯಾಕಂದರೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ. ಸೊ ಸಿ ಕ್ರಾಸ್ ಎ ಆಗುತ್ತೆ ಈ ರಿಸಲ್ಟು. ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ಇವಾಗ ಎ ಡಾಟ್ನ ತೊಗೋಬೇಕು ಪ್ರತಿಯೊಂದು ರಿಸಲ್ಟ್ಸ್ಗೆ, ಅದಾದಮೇಲೆ ಬಿ ತೊಗೊಳ್ಬೇಕು. ಓಕೆ, ಸೊ ನೋಡಿ ಇವಾಗ ಎ ತೊಗೊತಾ ಇದ್ದೀನಿ ನಾನು, ಎ ಡಾಟ್ ಬಂದಿರುವಂಥ ರಿಸಲ್ಟ್ ಏನಿದೆ, ಬಿ ಕ್ರಾಸ್ ಸಿ ಆಯಿತು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಮೈನಸ್ ಸೈನ್ ಇದೆ, ಸೊ ಮೈನಸ್ ಬರೀತೀರ, ಅಗೇನ್ ಈ ರಿಸಲ್ಟ್ಗೆ ಎ ಡಾಟ್ ಬಿ ಕ್ರಾಸ್ ಎ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ರಿಸಲ್ಟ್ಸ್ಗೂ ಕೂಡ ತೊಗೋಬೇಕಾಗತ್ತೆ, ಎ ಡಾಟ್ ಸಿ ಕ್ರಾಸ್ ಎ ಆಯಿತು. ಸೊ ಎದ್ದು ಜೊತೆ ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಆಯಿತಾ? ಇಲ್ಲ, ನೆಕ್ಸ್ಟ್ ಬಿ ಜೊತೆ ಮಾಡಬೇಕು. ಸೊ ನಾನು ಇಲ್ಲೇ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ, ಮೈನಸ್ ಹಾಕಿ ಮೈನಸ್ ಏನಿದೆ ಇದರಿಂದ ಡಾಟ್ ಪ್ರೊಡಕ್ಟ್, ಬಿ ಡಾಟ್ ಬಿ ಕ್ರಾಸ್ ಸಿ ಮಾಡ್ತೀರ, ಅಗೇನ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಅಗೇನ್ ಬಿ ಡಾಟ್ ಇಲ್ಲಿದೆ ಅಲ್ಲ ಬಿ ಕ್ರಾಸ್ ಎ ಆಗುತ್ತೆ. ಓಕೆ, ಇದು ರಿಸಲ್ಟ್ ಅಗೇನ್ ಇದ್ದು ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ, ಬಿ ಡಾಟ್ ಸಿ ಕ್ರಾಸ್ ಎ ಆಯಿತು. ಒಂದ್ಸತಿ ಎಯಿಂದ ಮಾಡಿದೆ, ಒಂದ್ಸತಿ ಬಿಯಿಂದ ಮಾಡಿದ್ವಿ. ಸೊ ಇವಾಗ ಅಬ್ಸರ್ವ್ ಮಾಡ್ತಾ ಹೋಗಿ, ಫಸ್ಟ್ ರಿಸಲ್ಟು ಎ ಡಾಟ್ ಬಿ ಡಾಟ್ ಸಿ ಇದೆ, ಅಂದರೆ ಈ ರಿಸಲ್ಟ್ನ ನಾವು ಫಾರ್ಮುಲಾ ಪ್ರಕಾರ ಬರೀಬೋದಾ, ವೆಕ್ಟರ್ ಎ ಕೊಮ ವೆಕ್ಟರ್ ಬಿ ಕೊಮ ವೆಕ್ಟರ್ ಸಿ ಅಂತ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ ಏನ್ ಇದೆ, ಸೊ ಮೈನಸ್ ಆದಿಟ್ಟಿದ್ದು ಎ ಡಾಟ್ ಇಲ್ಲಿ ರಿಪೀಟೇಷನ್ ಆಗಿದೆ. ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಈ ರಿಸಲ್ಟಲ್ಲಿ ಏನಾದರೂ ರಿಪೀಟೇಷನ್ ಆದರೆ ಅದರ ರಿಸಲ್ಟ್ ಏನಾಗಿಬಿಡುತ್ತೆ, 0 ಆಗುತ್ತೆ ಅಂತ. ಅಗೇನ್ ಇಲ್ಲಿ ಕೂಡ ಅಗೇನ್ ರಿಪೀಟೇಷನ್ ಆಗಿದೆ, ಇದರ ರಿಸಲ್ಟ್ ಕೂಡ 0 ಆಯಿತು, ಇಲ್ಲಿ ಕೂಡ ರಿಪೀಟೇಷನ್ ಆಗಿದೆ, ಇದು 0 ಆಗುತ್ತೆ, ಇಲ್ಲಿ ರಿಪೀಟೇಷನ್ ಆಗಿದೆ, ಇದು 0 ಆಗುತ್ತೆ, ಇಲ್ಲಿ ರಿಪೀಟೇಷನ್ ಆಗಿಲ್ಲ. ಸೊ ಮೈನಸ್ ಸೈನ್ ಎ ಬಿ ಸಿ ಇದೆ, ಅಂದರೆ ಇದನ್ನು ನಾವು ಈ ಥರ ಬರೀಬೋದಾ, ಎ ವೆಕ್ಟರ್ ಬಿ ವೆಕ್ಟರ್ ಸಿ ಅಂತ, ಕರೆಕ್ಟಾ? ಓಕೆ ಸ್ಟೂಡೆಂಟ್ಸ್, ಇವಾಗ ಅಬ್ಸರ್ವ್ ಮಾಡಿ, ಈ ಕಂಪ್ಲೀಟ್ ರಿಸಲ್ಟ್ಸು ಪ್ಲಸ್ಸಲ್ಲಿದೆ, ಇದು ಮೈನಸ್ಸಲ್ಲಿದೆ, ಅಂದರೆ ಇವೆರಡು ರಿಸಲ್ಟ್ಸ್ ಕೂಡ ಕ್ಯಾನ್ಸಲ್ ಆಯಿತು. ಸೊ ಅಂದರೆ ಬಂತೇನು ಆನ್ಸರ್ ಲಾಸ್ಟಲ್ಲಿ 0, ಇದಾಗಿದೆ ನಿಮ್ಮದು ಆನ್ಸರ್ ಆರ್ ಎಚ್ ಎಸ್. ಸೊ 0 ಆನ್ಸರ್ ಬಂದರೆ ನೀವು ಕನ್ಕ್ಲೂಷನ್ ಬರಬೇಕಾಗಿರೋದು ಏನಪ್ಪ ಅಂದರೆ, ಇಲ್ಲಿರುವಂಥ ಈ 3 ರಿಸಲ್ಟ್ಸ್ಗಳೇನಾಗಿದೆ, ಕೋಪ್ಲೇನರ್ ಆಗಿದೆ ಅಂತ ಅರ್ಥ. ಓಕೆ ಓಕೆ ಸ್ಟೂಡೆಂಟ್ಸ್, ಇವತ್ತು ಹೇಳಿರುವಂಥ ಈ ಎಲ್ಲ ಕ್ವಶನ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಿಲ್ಲ, ಬಟ್ ಆದ್ರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರೀವಿಯಸ್ ಇಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಅಂತಿದೆ. ಓಕೆ, ಸೊ ಇದು ಕೊಟ್ಟಿರೋದು ರ್ಯಾಷನಲ್ ಫಂಕ್ಷನಲ್ಲಿದೆ. ಸೊ ಇದನ್ನು ನಾವು ಏನು ಮಾಡ್ಕೋಬೇಕಾಗಿರೋದು ಇವಾಗ, ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಅದಾದಮೇಲೆ ಇಂಟಿಗ್ರೇಷನ್ ಮಾಡ್ಕೋಬೇಕು. ಓಕೆ, ಸೊ ನೋಡಿ ಇದನ್ನು ನಾನು ಬರೀ ಓನ್ಲಿ ಫಂಕ್ಷನ್ನ ಬರ್ಕೋತಾನೆ, ಅದಾದಮೇಲೆ ಇಂಟಿಗ್ರೇಷನ್ ತೊಗೋತಾ ಇದ್ದೀನಿ. ಏನಿದೆ ಫಂಕ್ಷನ್ ಇಲ್ಲಿ ಅಂದರೆ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2, ಇದು ಟೈಪ್ 1 ಒಳಗೆ ಕನ್ಸಿಡರ್ ಮಾಡಿ. ಓಕೆ, ನಾನು ಇವಾಗ ಟೈಪ್ 1 ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಕೊಟ್ಟಾಗ ಇದನ್ನು ಯಾವ ಥರ ಪಾರ್ಷಿಯಲ್ ಫ್ರಾಕ್ಷನ್ ಒಳಗೆ ಸಪ್ರೇಟ್ ಮಾಡ್ಕೋಬೇಕು ಅಂದರೆ, ಇಲ್ಲಿ ಎಷ್ಟಿದೆ ನೋಡಿ, ಫಸ್ಟ್ 1 ಟರ್ಮ್ ಇದೆ, ಇಲ್ಲೊಂದು ಟರ್ಮ್ ಇದೆ, ಅಂದರೆ ಫಸ್ಟ್ ಟರ್ಮ್ನ ಇಲ್ಲಿ ಎ ಅಂತ ತೊಗೋಬೇಕು ಕ್ಯಾಪಿಟಲ್ ಲೆಟರ್, ಎ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತ ಬರ್ಕೋಬೇಕು ಇಲ್ಲಿ ಫಸ್ಟ್ ಬ್ರಾಕೆಟ್ ಇದ್ದರೆ. ಅದಾದಮೇಲೆ ನೆಕ್ಸ್ಟ್ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಪ್ಲಸ್ ತೊಗೊಂಡು, ಇನ್ನೊಂದು ರಿಸಲ್ಟ್ ಇದ್ದರೆ ಅದನ್ನು ಇನ್ನೊಂದು ರಿಸಲ್ಟ್ ತೊಗೊಂಡು ಎಕ್ಸ್ ಪ್ಲಸ್ 2 ಅಂತ ಬರೀಬೇಕು. ಓಕೆ, ಇನ್ನೊಂದು ಯಾವ ತೊಗೊಂಡು, ನಾನು ಇಲ್ಲಿ ಬಿ ತೊಗೊಂಡಿದ್ದೀನಿ.
ಸಪೋಸ್ ಇಲ್ಲಿ ಇನ್ನೊಂದು ಬ್ರಾಕೆಟ್ ಇತ್ತಂದರೆ ಮತ್ತೆ ಪ್ಲಸ್ ಸಿ ಅಂತ ತೊಗೊಳ್ಳೋದು. ಇಷ್ಟೇ ಇರೋದು ಇದು ಫಸ್ಟ್ ಮೆಥಡ್. ಸೊ ಇದು ತೊಗೊಂಡಾದಮೇಲೆ ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು ಎ ಮತ್ತು ಬಿ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಓಕೆ, ಸೊ ಎ ಮತ್ತು ಬಿ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಎಕ್ಸ್ ಪ್ಲಸ್ ಒನ್ನ ಎಕ್ಸ್ ಪ್ಲಸ್ ಟು ಆ್ಯಸ್ ಇಟ್ ಈಸ್. ಇಲ್ಲಿ ಸಪೋಸ್ ನೀವು ಎಲ್ ಸಿ ಎಮ್ ತೊಗೊಂಡಿದ್ರೆ ಏನಾಗುತ್ತೆ, ಇದು ಎಕ್ಸ್ ಪ್ಲಸ್ ಒನ್ ಆಗುತ್ತೆ, ಇದು ಎಕ್ಸ್ ಪ್ಲಸ್ ಟು ಆಗುತ್ತಾ, ಕರೆಕ್ಟಾ? ಅಂತಂದರೆ ಇಲ್ಲಿ ಏನು ಮಲ್ಟಿಪ್ಲೈ ಮಾಡಬೇಕಾಯ್ತು, ಎ ಜೊತೆ ಎಕ್ಸ್ ಪ್ಲಸ್ ಒನ್ ಇದೆ ಅಂದರೆ ಎಕ್ಸ್ ಪ್ಲಸ್ ಟೂನ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಬಿ ಇಂಟು ಇಲ್ಲಿ ಎಕ್ಸ್ ಪ್ಲಸ್ ಟೂ ಇದೆ ಅಂದರೆ ಎಕ್ಸ್ ಪ್ಲಸ್ ಒನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಇದಾದಮೇಲೆ ಇವಾಗ ನೋಡಿ ಇಲ್ಲಿ ಎರಡು ಕಡೆ ಎಲ್ ಸಿ ಎಮ್ ಕ್ಯಾನ್ಸಲ್ ಆಗಿಬಿಡುತ್ತಾ ಅಥವಾ ಇಲ್ಲಿ ಡಿವೈಡ್ ಬೈ ಇದೆ. ಸೊ ಇದನ್ನ ಈ ಸೈಡ್ ತೊಗೊಂಬಂದ್ಬಿಟ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ, ಅವಾಗ ಕಂಪ್ಲೀಟ್ ರಿಸಲ್ಟ್ ಗೆಟ್ ಕ್ಯಾನ್ಸಲ್ ಆಗುತ್ತಾ, ಅಂದರೆ ಈ ಎರಡು ಡಿನಾಮಿನೇಟರ್ ರಿಸಲ್ಟ್ಸು ಕ್ಯಾನ್ಸಲ್ ಆಯಿತು. ಸೊ ನಮಗೆ ಒಂದು ಇಕ್ವೇಷನ್ ಸಿಕ್ತಿವಾಗ, ಒನ್ ಇಸ್ ಈಕ್ವಲ್ಸ್ ಟು ಎ ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಒನ್. ಸೊ ಇದಕ್ಕೆ ನೀವು ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡಿ. ಓಕೆ, ಇದರಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ಈಜಿಯಾಗಿ ನಾವು ಎ ಆ್ಯಂಡ್ ಬಿ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೋದು. ಸೊ ಯಾವ ಥರ ಮಾಡಬೇಕಂದ್ರೆ, ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇದರಲ್ಲಿ ಒಂದು ಯಾವುದರ ಎರಡು ಅನ್ನೋನ್ ವ್ಯಾಲ್ಯೂ ಇದೆ, ಯಾವುದು ಎ ಮತ್ತು ಬಿ ಅನ್ನೋದು ಎರಡು ಅನ್ನೋನ್ ವ್ಯಾಲ್ಯೂಸ್ಗಳಿದ್ದಾವೆ. ಸೊ ಹಾಗಾಗಿ ಇಲ್ಲಿ ನಾನು ಒಂದು ರಿಸಲ್ಟ್ನ ಜೀರೋ ಮಾಡ್ಕೋತಾ ಇದ್ದೀನಿ. ಯಾವುದು ಅಂದರೆ, ಸಪೋಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಒನ್ನ ಹಾಕಿದರೆ, ಈ ಪ್ಲೇಸಲ್ಲಿ ಮೈನಸ್ ಒನ್ ಹಾಕಿದ್ರೆ ಏನಾಗುತ್ತೆ, ಪ್ಲಸ್ ಒನ್ನ ಮೈನಸ್ ಒನ್ನ ಕ್ಯಾನ್ಸಲ್ ಆಗಿ ಜೀರೋ ಉಳಿತಾ, ಜೀರೋ ಇಂಟು ಬಿ ಅಂದರೆ ಇದು ಟೋಟಲ್ ರಿಸಲ್ಟ್ ಜೀರೋ ಆಗಿಬಿಡುತ್ತಾ. ಅಂದರೆ ಈ ರಿಸಲ್ಟ್ ಯೂಸ್ ಮಾಡ್ಕೊಂಡು ನಾವು ಎ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ಯಾವ ಥರ ತೊಗೋಬೇಕಂದ್ರೆ, ಇಲ್ಲಿರುವಂಥ ಎರಡು ಬ್ರಾಕೆಟ್ನ ಅಬ್ಸರ್ವ್ ಮಾಡಬೇಕು, ಇದೊಂದು ಬ್ರಾಕೆಟು ಇದೊಂದು ಬ್ರಾಕೆಟ್, ಯಾವುದಾದ್ರೂ ಒಂದು ಬ್ರಾಕೆಟ್ ಯೂಸ್ ಮಾಡಿ ಕಂಪ್ಲೀಟ್ ಜೀರೋ ಮಾಡ್ಕೋಬೇಕು ಅದನ್ನು. ಇಲ್ಲಿ ಎಷ್ಟಿದೆ, ಒನ್ ಇದೆ ಅಂದರೆ ಅದಕ್ಕೆ ಮೈನಸ್ ಒನ್. ಸೊ ಹಾಗಾಗಿ ನಾನು ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ನ ಫಿಲಪ್ ಮಾಡ್ತಾ ಇದ್ದೀನಿ. ಇದು ಭಾಳ ಸಿಂಪಲ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫ್ರೆಂಡ್, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಎಲ್ಲೆಲ್ಲಿ ಎಕ್ಸ್ ಇರುತ್ತಲ್ಲ ಅಲ್ಲೆಲ್ಲನೂ ಮೈನಸ್ ಒನ್ ಹಾಕಿ. ಏನಾಗುತ್ತೆ, ಒನ್ನ ಇಸ್ ಈಕ್ವಲ್ಸ್ ಟು ಎ ಇಂಟು ಇಲ್ಲಿ ಮೈನಸ್ ಒನ್ನ ಪ್ಲಸ್ ಟು, ಯಾಕಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಫಿಲಪ್ ಮಾಡಿದ್ದೀನಿ, ಇಲ್ಲಿ ಕೂಡ ಮೈನಸ್ ಒನ್ನ ಪ್ಲಸ್ ಒನ್. ಓಕೆ, ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ, ಒನ್ನ ಮೈನಸ್ ಒನ್ನ ಪ್ಲಸ್ ಟು ಅಂದರೆ ಒನ್ ಆಗುತ್ತಾ, ಸೊ ಟು ಮೈನಸ್ ಒನ್ ಅಂದರೆ ಒನ್ ಆಯಿತು, ಒನ್ ಇಂಟು ಎ ಅಂದರೆ ಎ ಆಗುತ್ತೆ. ಇದು ಎಷ್ಟಾಗುತ್ತೆ ನೋಡಿ, ಮೈನಸ್ ಒನ್ನ ಪ್ಲಸ್ ಒನ್ ಕ್ಯಾನ್ಸಲ್ ಅಂದರೆ ಜೀರೋ, ಜೀರೋ ಇಂಟು ಬಿ ಅಂದರೆ ಜೀರೋ ಆಯಿತು. ಅಂದರೆ ಫೈನಲಿ ನಿಮಗೆ ಸಿಕ್ತು ಎ ಇಸ್ ಈಕ್ವಲ್ಸ್ ಟು ಒನ್ ಸಿಕ್ತಾ. ಓಕೆ, ಎ ವ್ಯಾಲ್ಯೂ ಸಿಕ್ಕಮೇಲೆ ಬಿ ವ್ಯಾಲ್ಯೂ ಈಸಿಯಾಗಿ ನೀವು ಫೈಂಡ್ ಮಾಡ್ಬೋದು. ಇಸ್ ಈಕ್ವಲ್ಸ್ ಟು ಬಿ ಫೈಂಡ್ ಮಾಡ್ಕೋಬೇಕಾಗಿದ್ರೆ ಇವಾಗ ಇದನ್ನು ರಿಸಲ್ಟ್ ಜೀರೋ ಮಾಡ್ಕೋಬೇಕು. ಯಾವ ಥರ ಆಗುತ್ತೆ ಅಂದರೆ, ಇಲ್ಲಿ ಪ್ಲಸ್ ಟು ಇದೆ, ಇದಕ್ಕೆ ಮೈನಸ್ ಟು ಆ್ಯಡ್ ಮಾಡಿದರೆ ಜೀರೋ ಆಗಿಬಿಡುತ್ತಾ. ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ತೊಗೋಬೇಕಂದಂಗಾಯಿತು, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಟು ತೊಗೋಬೇಕು. ಇದು ಎರಡು ರಿಸಲ್ಟ್ ಯಾವ ಥರ ತೊಗೋಬೇಕು ಗೊತ್ತಾಯಿದೆ ಸ್ಟೂಡೆಂಟ್? ಇಲ್ಲಿ ಮೈನಸ್ ಒನ್ ಯಾಕೆ ತೊಗೊಂಡೆ, ಈ ರಿಸಲ್ಟ್ನ ಜೀರೋ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಮೈನಸ್ ಟು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಎ ರಿಸಲ್ಟ್ನ ಜೀರೋ ಮಾಡ್ಕೊಂಡ್ರೆ ಬಿ ವ್ಯಾಲ್ಯೂ ಸಿಗುತ್ತೆ. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ಮೈನಸ್ ಟೂನ ಫಿಲಪ್ ಮಾಡಿ. ಒನ್ನ ಇಸ್ ಈಕ್ವಲ್ಸ್ ಟು ಎ ಇಂಟು ಮೈನಸ್ ಟು ಪ್ಲಸ್ ಟು ಪ್ಲಸ್ ಬಿ ಇಂಟು ಮೈನಸ್ ಒನ್, ಕರೆಕ್ಟಾ? ಸೊ ನೋಡಿ, ನಾನು ಎಲ್ಲೆಲ್ಲಿ ಎಕ್ಸ್ ಇತ್ತಲ್ಲೆಲ್ಲನೂ ಮೈನಸ್ ಟು ಫಿಲಪ್ ಮಾಡಿದ್ದೀನಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, ಒನ್ ಇಸ್ ಈಕ್ವಲ್ಸ್ ಟು ಎ ಇಂಟು ಮೈನಸ್ ಟು ಪ್ಲಸ್ ಟು ಕ್ಯಾನ್ಸಲ್ ಆದರೆ ಇದು ಜೀರೋ ಬಂತ ಆನ್ಸರ್, ಪ್ಲಸ್ ಬಿ. ಇಲ್ಲಿ ಎಷ್ಟಾಗುತ್ತೆ ನೋಡಿ, ಮೈನಸ್ ಟು ಪ್ಲಸ್ ಒನ್ ಆಗುತ್ತೆ ಇಲ್ಲಿ. ಸೊ ಮೈನಸ್ ಟು ಪ್ಲಸ್ ಒನ್ ಅಂದರೆ ಮೈನಸ್ ಒನ್ ಆಯಿತು. ಸೊ ಅಂದರೆ ಒನ್ ಇಸ್ ಈಕ್ವಲ್ಸ್ ಟು ಇದಂದ್ರೆ ಜೀರೋ ಆಗುತ್ತೆ, ಇಲ್ಲಿ ಎಷ್ಟು ಬಂತು, ಮೈನಸ್ ಬಿ ಬಂತು. ಅಂದರೆ ಬಿ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್, ಎ ಇಸ್ ಈಕ್ವಲ್ಸ್ ಟು ಪ್ಲಸ್ ಒನ್ ಬಂತು, ಬಿ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಬಂತು. ಈ ಎರಡು ಆನ್ಸರ್ ಫೈಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಭಾಳ ಸಿಂಪಲ್ ಈ ಕ್ವಶನ್ನ ಬರ್ಕೋಬೇಕು. ಇವಾಗ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ಸ್ ಟು, ಇವಾಗ ಎ ವ್ಯಾಲ್ಯೂ ನಾವು ಫೈಂಡ್ ಮಾಡಿದ್ದೀವಿ, ಎಷ್ಟು ಬಂದಿದೆ, ಒನ್ ಬಂದಿದೆ. ಸೊ ಒನ್ ಹಾಕಬೇಕು. ಇವಾಗ ಎ ಇಸ್ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು ಬಂದಿದೆ, ಮೈನಸ್ ಒನ್ ಬಂದಿದೆ. ಸೊ ಮೈನಸ್ ಒನ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಟು. ಇದು ಬರ್ಕೊಂಡು ಇದಾದಮೇಲೆ ಕ್ವಶನಲ್ಲಿ ನಿಂತು ನೋಡಿ, ಇಂಟಿಗ್ರೇಷನ್ ಇತ್ತಲ್ಲ, ಇವಾಗ ಬೇಕಿದ್ರೆ ನೀವು ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ, ಇಂಟಿಗ್ರೇಷನ್ನ ಎರಡು ಕಡೆ ಅಪ್ಲೈ, ಡಿ ಎಕ್ಸ್ ಇಂಟು ಒನ್ ಅಂದರೆ ಡಿ ಎಕ್ಸ್ ಆಗುತ್ತಾ ಇದು. ಓಕೆ, ಇಲ್ಲಿನೂ ಇಂಟಿಗ್ರೇಷನ್ ಎರಡು ಕಡೆ ಸಪ್ರೇಟ್ ಮಾಡ್ಕೋಬೇಕು. ಒನ್ ಇಂಟು ಡಿ ಎಕ್ಸ್ ಅಂದರೆ ಡಿ ಎಸ್ ಆಗುತ್ತೆ, ಇದು ಪ್ಲಸ್ ಮೈನಸ್ ಮೈನಸ್ ಆಯಿತಾ. ಸೊ ಇದನ್ನು ನಾನು ಇಲ್ಲಿ ಮೈನಸ್ ಸೈನ್ ಮಾಡ್ಕೋತಾ ಇದ್ದೀನಿ, ಇಲ್ಲಿ ಇಂಟಿಗ್ರೇಷನ್ ಸಪ್ರೇಟ್ ತೊಗೋತಾ ಇದ್ದೀನಿ. ಓಕೆ, ಇದು ಡಿ ಎಕ್ಸ್ ಆಯಿತು, ಈ ಮೈನಸ್ ಒನ್ ಇಲ್ಲೇ ಶಿಫ್ಟ್ ಆಗಿದೆ ನೋಡಿ. ಓಕೆ, ಸೊ ಇದಾದಮೇಲೆ ಇದರದ್ದು ಇಂಟಿಗ್ರೇಷನ್ ಭಾಳ ಸಿಂಪಲ್ ಆಗುತ್ತೆ, ಯಾಕಂದರೆ ಒನ್ ಬೈ ಎಕ್ಸ್ ಇಂಟಿಗ್ರೇಷನ್ ಆಗಿಬಿಡುತ್ತೆ. ಒನ್ ಬೈ ಎಕ್ಸ್ ಇಂಟಿಗ್ರೇಷನ್ ಏನಿದೆ, ಲಾಗ್ ಎಕ್ಸ್ ಇದೆ. ಸೊ ಆನ್ಸರ್ ಏನಾಗುತ್ತಪ್ಪ ಅಂದರೆ, ಇದರದ್ದು ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಒನ್ ಆಗುತ್ತೆ. ಆ್ಯಕ್ಚುಲಿ ಇದು ಎಕ್ಸ್ಟ್ರಾ ಟರ್ಮ್ ಇದೆ, ಎಕ್ಸ್ ಪ್ಲಸ್ ಒನ್ಗೆ ಡಿಫ್ರೆನ್ಷಿಯೇಟ್ ಮಾಡಿ ಎಕ್ಸ್ ಡಿಫ್ರೆನ್ಷಿಯೇಷನ್ ಒನ್. ಸೊ ಡಿವೈಡ್ ಬೈ ಒನ್ ಅಂದರೆ ಮತ್ತೆ ಆನ್ಸರ್ ಸೇಮ್ ಇರುತ್ತಾ? ಓಕೆ, ಅದಾದಮೇಲೆ ಇಲ್ಲಿ ಮೈನಸ್ಸು, ಇದು ರಿಸಲ್ಟು ಕೂಡ ಸೇಮು, ಮಾಡ ಪ್ಲಸ್ ಟು. ಸೊ ಅದೇ ಎಕ್ಸ್ ಡಿಫ್ರೆನ್ಷಿಯೇಷನ್ ಒನ್ನ ಮತ್ತೆ ಚೇಂಜಸ್ ಆಗೋದಿಲ್ಲ. ಸೊ ಇದು ಒಂದು ಫಾರ್ಮುಲಾ ನಾವು ನೋಡಿದ್ವಿ. ಏನಿತ್ತು, ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಇತ್ತಂದರೆ ಲಾಗ್ ಎಕ್ಸ್ ಬೈ ವೈ ಬರಿಬೋದಾ? ಓಕೆ, ಸೊ ಲಾಗ್ ರಿಸಲ್ಟು. ಸೊ ಹಾಗಾಗಿ ಲಾಗ್ ಆಫ್ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟು ಪ್ಲಸ್ ಸಿ ಒಂದು ಬರೆಯೋದು ಮರೆಯೋಗಿಲ್ಲ. ಎಷ್ಟು ಮಾಡಿದರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಓಕೆ, ಈ ಥರ ಎಕ್ಸಾಂಪಲ್ ತ್ರೀ ಮಾಸಲ್ಲಿ ಬರುತ್ತೆ. ಇದು ಟೈಪ್ ಒನ್.
ಇರಲಿ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ನೀವು ಫಾಸ್ಟಾಗಿ ಮಾಡ್ಬೋದು. ಇವಾಗ ಇದು ಈ ಸ್ಟೆಪ್ ನೆಸೆಸರಿ ಇಲ್ಲ, ಡೈರೆಕ್ಟಾಗಿ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ರೆ ಡೈರೆಕ್ಟ್ ಇದು 1 ಬರ್ಕೊಂಡು ಇಲ್ಲಿ ಎಲ್ ಸಿ ಎಮ್ ಸಿಕ್ಬಿಡುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಇಲ್ಲಿ ಯಾವ ಟರ್ಮ್ ಇರ್ತಲ್ಲ ಅದನ್ನ ಬಿಟ್ಟು ಉಳಿದಿರೋ ಟರ್ಮ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಈ ಬಿಗೆ ಇಲ್ಲಿ ಈ ಟರ್ಮ್ನ ಬಿಟ್ಟು ಈ ಇದ್ರ ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕು, ಅದೇ ಆನ್ಸರ್ ಇಲ್ಲಿರುತ್ತೆ. ಈಕ್ವೇಷನ್ ಒಂದು ಡೈರೆಕ್ಟ್ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಸೊ ಐ ಥಿಂಕ್ ಆಲ್ ಆಫ್ ಅಂಡರ್ಸ್ಟ್ಯಾಂಡ್. ಸೊ ಇದೇ ಥರ ಹಾಕಿ ನಿಮ್ಮ ಎಕ್ಸಸೈಸಲ್ಲಿ ಕೂಡ ಈ ಫಸ್ಟ್ ಮೆಥಡ್ ಸಿಂಪಲ್ ಮೆಥಡಿಂದ ಯೂಸ್ ಮಾಡ್ಕೊಂಡು, ಇದು ಫಸ್ಟ್ ಮೆಥಡ್ ಅಂತ ನಾನು ಕೊಟ್ಟಿದ್ದೀನಿ. ಓಕೆ, ಈ ಟೈಪ್ ಒನ್ನಲ್ಲಿ ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ಕ್ವೆಶನ್ಸ್ಗಳು ಬಂದಿದ್ದಾವೆ ನಿಮ್ಮ ಎಕ್ಸಸೈಸ್ 7.5. ಸೊ ಅದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ, ನಿಮ್ಮದು 7.5 ಅಲ್ಲಿ ಬಂದಿರುವಂಥ ಈ ಎಲ್ಲ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದು ಫಸ್ಟ್ ಟೈಪ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ಆ ಟೈಪಲ್ಲಿ ಬರುವಂಥ ಎಲ್ಲ ಎಕ್ಸಾಂಪಲ್ನ ನಾನು ಇವಾಗ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಫಸ್ಟ್ ಎಕ್ಸಾಂಪಲ್ ಏನಿದೆ, ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಇದೆ. ಸೊ ಇದು ಮತ್ತೆ ರ್ಯಾಷನಲ್ ಫಂಕ್ಷನ್ ಇದೆ. ಸೊ ಇದನ್ನು ಯಾವ ಥರ ಮೊದಲಿಗಿನ ಕ್ವಶನ್ ಬರ್ಕೊತ ಇದೆ ನೋಡಿ, ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಇದನ್ನು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮಾಡಬೇಕು. ಸೊ ಇಲ್ಲಿ ಸಾರಿ, ಎಕ್ಸ್ ಡಿವೈಡ್ ಬೈ ಇದು ಕ್ವಶನ್ ಇದೆ. ಸೊ ಇವಾಗ ಏನು ಮಾಡಬೇಕು, ಫಸ್ಟು ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಬರ್ಕೊತೀರಾ, ಅದಾದಮೇಲೆ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಮಾಡ್ತೀರಾ. ಓಕೆ, ಸೊ ಇದೊಂದು ಮೆಥಡ್ ನಾನು ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಿಂದ ನಾವು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಇದೊಂದು ಸತಿ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಎಲ್ ಸಿ ಎಮ್ ಆಗುತ್ತೆ ಅಂದರೆ ಇಲ್ಲಿ ಎ ಇಂಟು ಎಕ್ಸ್ ಪ್ಲಸ್ 2 ಆಗುತ್ತೆ ಮಲ್ಟಿಪ್ಲೈಡ್, ಇಲ್ಲಿ ಬಿ ಇಂಟು ಎಕ್ಸ್ ಪ್ಲಸ್ 1 ಆಗುತ್ತೆ. ಕರೆಕ್ಟಾ, ಅಂದರೆ ಎರಡು ಕಡೆ ಎಲ್ ಸಿ ಎಮ್ಸ್ ಕ್ಯಾನ್ಸಲ್ ಆಗಿಬಿಡುತ್ತಾ, ಅಂದರೆ ಉಳಿತಷ್ಟು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1. ಈ ಈಕ್ವೇಷನ್ಗೆ ನೀವು ಸ್ಟಾರ್ ಅಂತ ಕೊಡಬೇಕು. ಈ ಸ್ಟೆಪ್ ಕ್ಲಿಯರ್ ಆಯಿತಾ? ಸೊ ಇದಾದಮೇಲೆ ಏನು ಮಾಡ್ಬೇಕಂತ ಹೇಳಿದೆ ನಾನು, ಎ ಆ್ಯಂಡ್ ಬಿ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು ಇವಾಗ. ಸೊ ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಿ, ನಾನು ಆಲ್ರೆಡಿ ಹೇಳಿದ್ದೆ ಎ ವ್ಯಾಲ್ಯೂನ ಫೈಂಡ್ ಮಾಡಬೇಕಂದ್ರೆ ಬಿನ 0 ಮಾಡ್ಕೋಬೇಕು. ಇಲ್ಲಿನೂ ಕೂಡ 1 ಬಂದಿದೆ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 1 ತೊಗೋಬೇಕು. ಈ ಮೆಥಡ್ ಸಿಂಪಲ್ ಇದೆ ನೋಡಿ. ಸೊ ಅಪ್ಲೈ ಮಾಡಿ, ಎಷ್ಟು ಎಕ್ಸ್ಗಳಿದೆ ಅಲ್ಲೆಲ್ಲನೂ ಮೈನಸ್ 1 ಫಿಲ್ ಅಪ್ ಮಾಡಬೇಕು ಇವಾಗ ನೋಡಿ. ಇಲ್ಲಿ ಎಕ್ಸ್ ಬಂದಿದೆ ಅಂದರೆ ಇಲ್ಲಿ ಮೈನಸ್ 1 ತೊಗೋಬೇಕು. ಎ ಇಂಟು ಮೈನಸ್ 1 ಪ್ಲಸ್ 2 ಪ್ಲಸ್ ಬಿ ಇಂಟು ಮೈನಸ್ 1 ಪ್ಲಸ್ 1. ಇದಂತೂ 0 ಆಯಿತು, ಬಿಟ್ಬಿಡಿ. ಇಲ್ಲಿ ಮೈನಸ್ 1 ಎ ಇಂಟು 1 ಆಯಿತು, ಇದಂತೂ 0 ಆಯಿತು, ಬಿಟ್ಬಿಡಿ. ಇವಾಗ ಎಷ್ಟು ಉಳಿತು ನೋಡಿ, ಎ ಇಂಟು 1 ಅಂದರೆ ಎ ಇಸ್ ಈಕ್ವಲ್ಸ್ ಟು ಮೈನಸ್ 1. ಓಕೆ, ಒಂದು ಆನ್ಸರ್ ಸಿಗ್ತಾ? ಸೊ ಇದು ಸಿಕ್ಕಮೇಲೆ ಬಿ ಆನ್ಸರ್ ಈಸಿಯಾಗಿ ನೀವು ಫೈಂಡ್ ಮಾಡ್ಬೋದು. ಬಿ ಆನ್ಸರ್ ಮಾಡಬೇಕಂದ್ರೆ ಏನಿದೆ, ಎನ 0 ಮಾಡ್ಕೋಬೇಕು ಎಲ್ಲಿದೆ ಈ ಈಕ್ವೇಷನಲ್ಲಿ. ಸೊ ಎನ 0 ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ 2 ಇದೆ ಅಂದರೆ ಮೈನಸ್ 2. ಈ ಎಕ್ಸಾಂಪಲ್ ಕೂಡ ಸೇಮ್ ಇದೆ, ಮೈನಸ್ 2ನ ತಗೋತೀರಾ. ಸೊ ಅವಾಗ ಏನಾಗುತ್ತೆ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 2 ಎ ಮೈನಸ್ 2 ಪ್ಲಸ್ 2 ಬಿ ಮೈನಸ್ 2 ಪ್ಲಸ್ 1 ಆಗುತ್ತೆ. ಸೊ ಇದು ಮೈನಸ್ 2 ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ, ಇದಂತೂ 0 ಆಯಿತಾ. ಓಕೆ, ನೆಕ್ಸ್ಟು ಪ್ಲಸ್ ಬಿ ಇಂಟು ಮೈನಸ್ 2 ಪ್ಲಸ್ 1 ಅಂದರೆ ಇದು ಮೈನಸ್ 1 ಆಗುತ್ತೆ. ಸೊ ಫೈನಲ್ ಆಗಿ ಇದು ಮೈನಸ್ 2 ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬಂತು ಇವಾಗ. ಸೊ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿತೆಷ್ಟು ಆನ್ಸರ್, ಬಿ ಇಸ್ ಈಕ್ವಲ್ಸ್ ಟು 2 ಬಂತು ನೋಡಿ ಇಲ್ಲಿ ಆನ್ಸರ್. ಎ ಇಸ್ ಈಕ್ವಲ್ಸ್ ಟು ಮೈನಸ್ 1, ಬಿ ಇಸ್ ಈಕ್ವಲ್ಸ್ ಟು 2. ಇವಾಗ ಈ ಈಕ್ವೇಷನಲ್ಲಿ ಫಿಲ್ ಅಪ್ ಮಾಡಬೇಕು. ಇವಾಗ ಏನಿದೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2. ಎ ವ್ಯಾಲ್ಯೂ ಎಷ್ಟು ಬಂದಿದೆ, ಮೈನಸ್ 1 ಬಂದಿದೆ. ಸೊ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1. ಅದಾದಮೇಲೆ ಬಿ ವ್ಯಾಲ್ಯೂ ಎಷ್ಟಿದೆ, 2 ಇದೆ. ಸೊ 2 ಡಿವೈಡ್ ಬೈ ಎಕ್ಸ್ ಪ್ಲಸ್ 2. ಕರೆಕ್ಟಾ, ಇದು ಅರ್ಥ ಆಗ್ತಾ ಇದೆ, ಸಿಂಪಲ್ ಇದೆ. ಇವಾಗ ನೀವು ಏನು ಮಾಡಬೇಕು, ಇಂಟಿಗ್ರೇಷನ್ ಅಪ್ಲೈ ಮಾಡಬೇಕು. ಸೊ ನಾನಿಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್. ಓಕೆ, ಸೊ ಇದನ್ನು ಇಂಟಿಗ್ರೇಷನ್ ಮಾಡಿದರೆ ಇದು ಮೈನಸ್ 1 ಹೊರಗಡೆ ಇಟ್ಕೊಂಬಿಡಿ, ಕಾನ್ಸ್ಟೆಂಟ್ ಇದೆ. ಅದಾದಮೇಲೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಅಂದರೆ ಆಗಲ್ ಮಾಡಿದ್ದೀವಲ್ಲ, ಲಾಗ್ ಇರುತ್ತೆ. ಸೊ ಲಾಗ್ ಆಫ್ ಮೋಡ್ ಆಫ್ ಎಕ್ಸ್ ಪ್ಲಸ್ 1 ಆಯಿತು. ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಇರುತ್ತೆ, ಸೊ ಏನೂ ಚೇಂಜಸ್ ಆಗೋದಿಲ್ಲ. ಅದಾದಮೇಲೆ ಪ್ಲಸ್ ಇಲ್ಲಿ ಏನಾಗುತ್ತೆ ನೋಡಿ, 2 ಹೊರಗಡೆ ಇಟ್ಕೊಡಿ ಇವಾಗ, ಯಾಕಂದರೆ ಅದು ಕಾನ್ಸ್ಟೆಂಟ್ ಇದೆ. ಮತ್ತು ಇಲ್ಲಿನೂ ಲಾಗ್ ಫಾರ್ಮುಲಾನೇ ಆಗುತ್ತೆ, ಎಕ್ಸ್ ಪ್ಲಸ್ 2 ಪ್ಲಸ್ ಸಿ ಅಂತ ಬರ್ಕೊಳ್ಳಿ ಲಾಸ್ಟಿಗೆ. ಓಕೆ, ಸೊ ಇವಾಗ ನೋಡಿ, ಇದು ಮೈನಸ್ 1 ಇಲ್ಲಿದೆ. ಓಕೆ, ಸೊ ಮೈನಸ್ 1 ಇಂಟು ಅಂದರೆ ಇದು ಮೈನಸ್ ಆಗಿರುತ್ತಾ? ಓಕೆ, ಇದು ಮೈನಸ್ ಬಂದಿದೆ, ಇದು ಪ್ಲಸ್ ಬಂದಿದೆ ಇವಾಗ. ಓಕೆ, ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಇಲ್ಲಿ 2 ಇದ್ದುದನ್ನು ನಾನು ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದ್ದೆ, ಲಾಗ್ ಆಫ್ ಪಿ ರೇಸ್ ಟು ಏನ್ ಇತ್ತಂದರೆ ಡಿಫ್ರೆನ್ಸಿಯೇಷನಲ್ಲಿ ಮಾಡಬೇಕಾದ ಲಾಗ್ ಡಿಫ್ರೆನ್ಸಿಯೇಷನ್ ಮಾಡುವಾಗ ಫಾರ್ಮುಲಾ ಕಲ್ತೀರಿ ನೀವು. ಏನಿತ್ತು, ಲಾಗ್ ಆಫ್ ಪಿ ರೇಸ್ ಟು ಏನಿದ್ರೆ ಏನ್ ಇಂಟು ಲಾಗ್ ಆಫ್ ಪಿ ಬರೀತಿದ್ರ. ಸೊ ಅದೇ ತನ್ನಾಗಿ ಈ 2ನ ಇಲ್ಲಿ ಶಿಫ್ಟ್ ಮಾಡ್ಕೋಬೋದಾ? ಸೊ ಅದನ್ನು ಈ ಪ್ಲಸ್ ಇದೆಯಲ್ಲ, ಸೊ ಹಾಗಾಗಿ ನಾನು ಇದನ್ನು ಮೊದಲಿಗೆ ಬರ್ಕೊತಾ ಇದ್ದೀನಿ. ಏನಾಗತ್ತಪ್ಪ ಅಂದರೆ ಇದು ಲಾಗ್ ಆಫ್ ಮೋಡ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ, ಇಲ್ಲಿ ಬರುತ್ತೆ ಅದು. ಓಕೆ, ಅದಾದಮೇಲೆ ಇದು ಮೈನಸ್ ಆಗಿದೆ ಆಲ್ರೆಡಿ. ಸೊ ಮೈನಸ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1. ಇವಾಗ ಬೇಕಿದ್ರೆ ಲಾಗ್ ಅಪ್ಲೈ ಮಾಡ್ಕೋಬೋದು ನೀವು. ಲಾಗ್ ಆಫ್ ಎಕ್ಸ್ ಮೈನಸ್ ಲಾಗ್ ಆಫ್ ವೈ ಅಂದರೆ ಲಾಗ್ ಆಫ್ ಎಕ್ಸ್ ಬೈ ವೈ ಆಗುತ್ತೆ. ಸೊ ಲಾಗ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇದೆ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ಇಲ್ಲಿ ಕೂಡ ಪ್ಲಸ್ ಸಿ ಅಂತ ಬರ್ಕೊಳ್ಳಿ. ಇದು ನಿಮ್ಮದು ಆನ್ಸರ್ ಆಗಿದೆ ನೋಡಿ, ಸಿಂಪಲ್ ಇದೆಯಾ?
ओके फैंड भाला इंपार्टेंट ए मत बी वाले करेक्ट आगे फैंड में इंटिग्रेशन भाला सिंपल यूजुअली मैक्सिमम यूज आगे इंटिग्रेशन वन बाय एक्स आंसर ऐन लॉग एक्स अब निम्हे गुए ओके सपोज इले एक्स जगह टू एक्स अब बंदी आव डिवाइड बै टू आगते अब गुए यूजुअली एक्से बे सो ऐसा डिफ्रेंट बंद गुए अस्टे ओके क्लियर आयता फ्रेंड ओके इन नान नेक्स्ट क्वेश्चन के होता फ्रेंड्स नेक्स्ट क्वेश्चन नोड़ इत कूड़ा टाइप वन एग्जांपल आगे इन यहाँ गुतमकोपे वन डिवाइड बै एक्स स्क्वायर प्लस नाइन ओके नानी मोदी क्वेश्चन बरकता नोड़ एक्स स्क्वायर प्लस नाइन नानु थ्री स्क्वायर अंत बरीबा ओके फ्रेंड सो नाइन नाइन अंतर थ्री स्क्वायर आंसर ओके ना बर्कोबा नो ऐन अरे इत ए स्क्वायर माइनस बी स्क्वायर फार्मूला आगते अरे ए प्लस बी ए माइनस बी अंत बरीबा ईर बरीबा नावेनमु फास्ट फ्राक्षन फैंड सो नानी बरता नो वन डिवाइड बै एक्स प्लस थ्री वन रिसल्ट आगते एक्स माइनस थ्री आगते अरे ऐनायतु ए डिवाइड बै एक्स प्लस थ्री प्लस बी डिवाइड बै एक्स माइनस थ्री आयतु ओके सो इे बेदे स्टार इक्वेशन अंत को स्टार्टिंगल नड़ीते ओके सो इवेन फैंड ना वो इक्वेशन फैंड मोबाइव सो इक्वेशन फैंड मेरे नानु एल सी एम तक मैं डायरेक्टी प्राक्टिस ओके ई थिंक अंडरस्टैंड आगे सो एल सी एम तक कमन एल सी एम कैंसल आगे बिड़ते ओके सो इन बंद नो आ रिसल्ट मोदी इल बर अदल ए अंत बरती ए अरे बंद आल अरे उदिदे अद्वन इको एक्स माइनस थ्री इ बरती अपोजिट इरी इशे ऑटोमेटिक एलसीएम एरू कैंसल आगे बिड़ता ओके बरियो प्रैक्टिस ओके बेदे इक्वेशन वन अंत को ओके सो इवेगा ए एंड बी वाले फाइंड इवेलिए नो बी जीरो मोबाइल एक्स तकती थ्री अरे माइनस थ्री तक अस्टे सो एक्स इज इक्वल्स टू माइनस थ्री ना तक फिलअप वन एज इट इज ए माइनस थ्री फिलअप प्लस बी इंटू माइनस थ्री प्लस थ्री इत जीरो आगेबिड़ता ओके उड़ी तक नो वन माइनस थ्री अरे माइनस सिक्स आगते ओके माइनस सिक्स इतना जीरो आयु सो एजीकोस्ट बंद नो माइनस सिक्सन इस शिफ्ट मे इंटू इत सैड बंद डिवाइड आगे माइनस वन बाय सिक्स बंतु ओके फ्रेंड्स इत क्लियर आयता ओके इनमें नाव बी वाले फैंड मे बी वाले फैंड मेरे केर्फुल अब्सर्व मे आलरे माइनस थ्री है माइनस थ्री तक मत अब जीरो आगो सो प्लस थ्री तक प्लस थ्री तक थ्री प्लस थ्री माइनस थ्री कैंसल ए रिसल्ट जीरो आगते नमेंगे ईजी बी वाले फैंड मे बे ओके सो ना नेक्स्ट रिसल्ट एक्स इज इक्वल्स टू प्लस थ्री तक सो इन फिलअप नोड़ी एस्ट है वन इज इक्वल्स टू ए इंटू थ्री माइनस थ्री आयतु प्लस बी इंटू थ्री प्लस थ्री आयतु ओके सो इत जीरो आयता इवगा जीरो पड़कोली थ्री प्लस थ्री सिक्स आयतु सो इवग बीजी क्वेश्चन सिक्स शिफ्ट में वन बाय सिक्स आयतु बीजी क्वेश्चन टू प्लस वन बाय सिक्स बरते एजी क्वेश्चन टू माइनस वन बाय सिक्स बरते इक्वेशन स्टार इवेरू वैल्यून फिलअप सो ऐन नम्बर इक्वेशन स्टार वन डिवाइड बाय एक्स प्लस थ्री सो इत एक्स प्लस थ्री एक्स माइनस थ्री एल बंद मेन क्वेश्चन इे आगे अंदर नहीं बेदे स्टार्टिंग क्वेश्चन बरको नड़ीते ऐन क्वेश्चन एक्स स्क्वायर माइनस नाइन इन बरको नड़ीते इजी कॉस्ट ऐन बंद नमद इक्वेशन एल ए वैल्यू एस्ट बंद माइनस वन बाय सिक्स डिवाइड बाय एक्स प्लस थ्री अदादमेले प्लस बी वैल्यू एस्ट बंद वन बाय सिक्स बंद एक्स माइनस थ्री करेक्ट ओके नेक्स्ट स्टेप इंटिग्रेशन अप्लाई ओके इंटिग्रेशन अप्लाई इत वन इंटू डी एक्स अरे डी एक्स आगते इंटिग्रेशन इत बेनमी माइनस सो माइनस वन बै सिक्स अद्वर बरक नड़ीते या कॉन्स्टेंट आगे ओके नानीता इली वन बै सिक्स माइनस अद्वे बरक या कॉन्स्टेंट इत वन इंटू डी एक्स अरे डी एक्स आयु इली कूड़ा अदे ताकि इन कूड़ा वन बै सिक्स होरगे बरको इंटिग्रेशन आफ डी एक्स डिवाइड बाय एक्स माइनस थ्री आगते ओके सो इद्रद इंटिग्रेशन ना फास्टी ऐन मत लॉग एक्स बर माइनस वन बाय सिक्स लॉग आफ मॉड आफ एक्स प्लस थ्री माइनस इले प्लस सो प्लस बरको अदादमे वन बाय सिक्स इली कूड़ा लॉग आफ मॉड आफ एक्स माइनस थ्री प्लस सी आगते सो एर वन बाय सिक्स कॉमन है सो वन बाय सिक्स कॉमन तक ऐन उड़ीते लॉग आफ मोड आफ ना प्लस रिसल्ट मोदी के बरकता वन बाय सिक्स कॉमन तक इत प्लस सो इन रिसल्ट मोदी के बरकता अदादमे माइनस है वन बाय सिक्स कॉमन तक माइनस आफ् रिसल्ट उड़ीता सो एक्स लॉग आफ एक्स प्लस थ्री
प्लस सी लास्ट के बर्कोळ्ळि इवाग नोडि अब्सर्व माडि लॉग एक्स माइनस लॉग वाई फार्मुला इदे ना अंद्रे लॉग एक्स बाय वाई आगुत्ते इल्ली 1 बाय 6 लॉग ऑफ मॉड ऑफ एक्स माइनस 3 डिवाइड बाय एक्स प्लस 3 प्लस सी इदु निम्मदु लास्ट आंसर नोडि लास्ट इंटिग्रेशन पार्ट यावागलू सेम बर्ता इदे इंटिग्रेशन डिफिकल्टी इल्ल इदरल्लि ओके ಅದೇ ಒಂದೇ ಫಾರ್ಮುಲಾ 1 ಬೈ ಎಕ್ಸ್ ಬರೋದು ಓಕೆ ಹಿಂದಿನ ಎಕ್ಸಾಂಪಲ್ ಅಲ್ಲಿ 2 ಎರಡು ಕಡೆ ಬಂದಿದ್ದಿಲ್ಲ ಕಾಮನ್ ತಗೊಳಕ್ಕೆ ಬರ್ತಿದ್ದಿಲ್ಲ ಹಾಗಾಗಿ ತಗೊಂಡಿಲ್ಲ ನಾನು ಬಟ್ ಇಲ್ಲಿ ಏನಿದೆ 1 ಬೈ 6 ಎರಡು ಕಡೆ ಬಂದಿತ್ತು ಸೊ ಹಾಗಾಗಿ ಕಾಮನ್ ತಗೊಂಡಿದೆ ಈಸಿಯಾಗಿ ನೀವು ಲಾಗ್ ಎಕ್ಸ್ ಬೈ ವೈ ಫಾರ್ಮುಲಾ ಅಪ್ಲೈ ಮಾಡಿದ್ದೀರಾ ಓಕೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್ ಸಿಂಪಲ್ ಇದೆಯಾ ಓಕೆ ಇನ್ನು ನಾನು ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇದು ಕೂಡ ಸೇಮ್ ಫಸ್ಟ್ ಟೈಪಲ್ಲೇ ಯೂಸ್ ಮಾಡುವಂಥ ಎಕ್ಸಾಂಪಲ್ ಆಗಿದೆ ಸ್ವಲ್ಪ ಇಲ್ಲಿ ಒಂದು ಎಕ್ಸ್ಟ್ರಾ ರಿಸಲ್ಟ್ ಬಂದಿದೆ ಸೊ ನೋ ಪ್ರಾಬ್ಲಮ್ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನೋಡಿ ಯಾವ ಥರ ತೊಗೋಬೇಕು ಈ ಥರ ಬಂದಾಗ ಅಂದರೆ ಮೊದಲಿಗೆ ನಾನು ಈ ಕ್ವೆಶನ್ ಬರಿತಾ ಇದ್ದೀನಿ ಇದೇನಿದೆ 3x ಮೈನಸ್ 1 ಡಿವೈಡ್ ಬೈ x ಮೈನಸ್ 1 x ಮೈನಸ್ 2 x ಮೈನಸ್ 3 ಅಂದರೆ a ಡಿವೈಡೆಡ್ ಬೈ x ಮೈನಸ್ 1 ಪ್ಲಸ್ b ಡಿವೈಡ್ ಬೈ x ಮೈನಸ್ 2 ಇದು ಅಂತ ಕ್ಲಿಯರ್ ಆಯ್ತಾ ಇನ್ನು ಥರ್ಡ್ ಟರ್ಮ್ ಬಂದಿದ್ದರೆ ನೆಕ್ಸ್ಟ್ ರಿಸಲ್ಟ್ ತೊಗೊಳೋದು c ತೊಗೊಳ್ಬೇಕು ಇವಾಗ c ಡಿವೈಡ್ ಬೈ x ಮೈನಸ್ 3 ಇದಕ್ಕೆ ನೀವು ಬೇಕಿದ್ರೆ ಈಕ್ವೇಷನ್ ಸ್ಟಾರ್ ಅಂತ ಕೊಡಿ ಓಕೆ ಸೊ ಇದನ್ನು ಎಲ್ ಸಿ ಎಮ್ ತೊಗೊಳೋದು ನಾನು ಆಲ್ರೆಡಿ ಹೇಳಿದ್ದೆ ನೋಡಿ ಇದು ಈಗ ಯಾವ ಥರ ತೊಗೋಬೇಕಪ್ಪ ಎಲ್ ಸಿ ಎಮ್ ಅಂದರೆ ಇಲ್ಲಿ ಏನಿದೆ 3x ಮೈನಸ್ 1 ಇಸ್ ಈಕ್ವಲ್ಸ್ ಟು ಇಲ್ಲಿ ಏನಾಗುತ್ತೆ ಇದು ಕಂಪ್ಲೀಟ್ 3 ಟರ್ಮ್ ಎಲ್ ಸಿ ಎಮ್ ಆಗುತ್ತಾ ಅಂದರೆ a ಇಂಟು ಬ್ರಾಕೆಟ್ ಇದು ಒಂದು ಟರ್ಮ್ ಬಿಟ್ಟು ಈ ಎರಡು ಟರ್ಮ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಿದ್ರಿ ಸೊ ಅದನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ ಅಂದರೆ x ಮೈನಸ್ 2 1 ಅದಾದಮೇಲೆ x ಮೈನಸ್ 3 ಕರೆಕ್ಟಾ ಇವಾಗ ಪ್ಲಸ್ b ಅಂತ ತಗೊಂಡ್ರೆ ಇದು ಒಂದು ಟರ್ಮ್ ಬಿಟ್ಟು ಈ ಎರಡು ರಿಸಲ್ಟ್ನ ಮಲ್ಟಿಪ್ಲೈ ಮಾಡ್ತಿದ್ರಿ b ಗೆ ಸೊ ಅದನ್ನು ಇಲ್ಲಿ ಬರ್ಕೋಬೇಕು x ಮೈನಸ್ 1 x ಮೈನಸ್ 3 ಪ್ಲಸ್ ಸಿಗೆ ಈ ಟರ್ಮ್ ಬಿಟ್ಟು ಈ ಎರಡು ರಿಸಲ್ಟ್ನ ಮಲ್ಟಿಪ್ಲೈ ಮಾಡಬೇಕು ಓಕೆ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಸೊ ನಮಗೆ ಈ ಇಕ್ವೇಷನ್ ಸಿಗ್ತಾ ಸೊ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ರಿಸಲ್ಟ್ಗೆ ಬಂದಿದೆ ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಓಕೆ ಸೊ ಇಲ್ಲಿ ಕೂಡ ಎ ಬಿ ಸಿ ಇಲ್ಲಿ ಮೂರು ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗತ್ತೆ ಓಕೆ ಸೊ ನೋಡಿ ಸೊ ಯಾವ ಥರ ತೊಗೋಬೇಕಪ್ಪ ಅಂದರೆ ಎರಡು ಎಲ್ ಸಿ ಎಮ್ ಅಂತ ಕ್ಯಾನ್ಸಲ್ ಆಗಿದೆಯಾ ಓಕೆ ಸೊ ಇವಾಗ ಫಸ್ಟು ಎ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬಿ ಮತ್ತು ಸಿ ಎರಡು ಜೀರೋ ಆಗಬೇಕು ಇಲ್ಲಿ 3 ಅನ್ನೋನ್ ವ್ಯಾಲ್ಯೂ ಅಂದರೆ ಎರಡು ಜೀರೋ ಮಾಡ್ಕೊಂಡ್ರೆ ಇನ್ನೊಂದು ವ್ಯಾಲ್ಯೂ ಸಿಗುತ್ತೆ ಓಕೆ ಸೊ ನಾನಿವಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಈ ಎರಡು ರಿಸಲ್ಟಲ್ಲಿ ಕಾಮನ್ ಯಾವುದಿದೆ ಅದನ್ನು ನೋಡ್ಕೋಬೇಕಾಗತ್ತೆ 100% ಒಂದು ರಿಸಲ್ಟ್ ಕಾಮನ್ ಇದ್ದೇ ಇರುತ್ತೆ ಓಕೆ ಸೊ ನೋಡಿ ಇವಾಗ ಬಿ ಮತ್ತು ಸಿ ಈ ಎರಡು ರಿಸಲ್ಟ್ನ ಜೀರೋ ಮಾಡ್ಕೋಬೇಕು ಈ ಎರಡರಲ್ಲಿ ಬಂದಿರೋಂಥದ್ದು ಯಾವುದು ಕಾಮನ್ ಇದೆ ಈ ಎಕ್ಸ್ ಮೈನಸ್ 1 ಕಾಮನ್ ಇದೆಯಾ ಎರಡರಲ್ಲಿನೂ ಇದನ್ನು ಜೀರೋ ಮಾಡ್ಕೋಬೇಕು ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ತೊಗೊಂಡ್ರೆ ಇದು ಜೀರೋ ಆಗುತ್ತೆ ಇದು ಜೀರೋ ಆಗುತ್ತೆ ಇದು ಜೀರೋ ಆಗುತ್ತೆ ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ತೊಗೋಬೇಕು ಯಾಕಂದರೆ ಆಲ್ರೆಡಿ ಇಲ್ಲಿ ಮೈನಸ್ 1 ಇದೆ ಓಕೆ ಸೊ ನೋಡಿ ಏನಾಗುತ್ತೆ ಎಕ್ಸ್ ಇದ್ದಲ್ಲೆಲ್ಲ 1 ಹಾಕಿ 3 ಇಂಟು 1 ಮೈನಸ್ 1 ಎ ಇಲ್ಲಿ 1 ಇದೆ 1 ಮೈನಸ್ 2 ಇದು 1 ಮೈನಸ್ 3 ಪ್ಲಸ್ ಬಿ ಇದು 1 ಮೈನಸ್ 1 ಅಂದರೆ 0 ಆಗಿಬಿಡ್ತಾ ಸೊ 0 ಅಂದರೆ ಇದು ಕಂಪ್ಲೀಟ್ ರಿಸಲ್ಟ್ 0ನೇ ಇರುತ್ತೆ ಪ್ಲಸ್ ಸಿ ಇದು 1 ಮೈನಸ್ 1 ಇದು 0 ಆಗಿಬಿಡುತ್ತೆ 0 ಮಲ್ಟಿಪ್ಲೈ ಆಗಿ ಎನಿಥಿಂಗ್ 0ನೇ ಆಗುತ್ತೆ ಸೊ ಫೈನಲ್ ಆಗಿ ಎಷ್ಟು ಆಯ್ತು ನೋಡಿ ಇದು 3 ಇಂಟು 1 ಅಂದರೆ 3 ಆಗುತ್ತಾ ಸೊ 3 ಮೈನಸ್ 1 ಅಂದರೆ 2 ಆಯಿತು ಇದು ಎಷ್ಟಾಗುತ್ತೆ ನೋಡಿ ಎ ಇಂಟು 1 ಮೈನಸ್ 2 ಅಂದರೆ ಮೈನಸ್ 1 ಆಗುತ್ತೆ ಇದು ಮೈನಸ್ 2 ಆಗುತ್ತೆ ಈ ಎರಡು ರಿಸಲ್ಟ್ ಮತ್ತೆ 0 ಆಗುತ್ತೆ ಸೊ ಮೈನಸ್ 1 ಮೈನಸ್ 2 ಅಂದರೆ ಮೈನಸ್ ಮೈನಸ್ ಪ್ಲಸ್ 2 ಆಯಿತು ಸೊ 2 ಎ ಆಯ್ತು ಇದು ಸೊ 2 ಈಸ್ ಈಕ್ವಲ್ಸ್ ಟು 2 ಎ ದೆನ್ ಎ ಈಸ್ ಈಕ್ವಲ್ಸ್ ಟು 1 ಇವಾಗ 1 ವ್ಯಾಲ್ಯೂ ಸಿಕ್ಕಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ನೋಡಿ ಸೊ ನಾನು ಇದನ್ನು ಅರೇಜ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಬಿ ರಿಸಲ್ಟ್ನ ಫೈಂಡ್ ಮಾಡ್ಕೋಬೇಕು ಬಿ ರಿಸಲ್ಟ್ನ ಫೈಂಡ್ ಮಾಡ್ಕೋಬೇಕಂದ್ರೆ ಇವಾಗ ಏನು ಮಾಡಬೇಕಂದ್ರೆ ಎ ಮತ್ತು ಸಿ ರಿಸಲ್ಟ್ನ ಅಬ್ಸರ್ವ್ ಮಾಡಬೇಕು ಎ ಮತ್ತು ಸಿ ರಿಸಲ್ಟ್ ಈ ಎರಡನ್ನ ಜೀರೋ ಮಾಡ್ಕೋಬೇಕಾ ಸೊ ಈ ಎರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದಿದೆ ನೋಡಿ ಈ ಎಕ್ಸ್ ಮೈನಸ್ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಇದೆಯೇ ಎರಡರಲ್ಲಿನೂ ಸೊ ಇದನ್ನು ಜೀರೋ ಮಾಡಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಹಾಕೋಬೇಕು ಅಷ್ಟೇ ಇಲ್ಲಿ 2 ಹಾಕಿದ್ರೆ ಇದು 0 ಆಗುತ್ತೆ ಇಲ್ಲಿ 2 ಹಾಕಿದರೆ ಇದು ಕೂಡ 0 ಆಗುತ್ತೆ ಸಿಂಪಲ್ ಇದೆಯಾ ಸೊ ನೋಡಿ ಏನಾಗುತ್ತೆ ಇದರಲ್ಲಿ ಎಕ್ಸ್ ಇದ್ದಲ್ಲೆಲ್ಲನೂ 2 ಹಾಕ್ಕೊಳ್ಳಿ 3 ಇಂಟು 2 ಮೈನಸ್ 1 ಇಸ್ ಈಕ್ವಲ್ಸ್ ಟು ಇಲ್ಲಿ 2 ಹಾಕಿದರೆ ಇದು 0 ಆಗಿಬಿಡ್ತು ಪ್ಲಸ್ ಬಿ ಇಂಟು ಇಲ್ಲಿ 2 ಹಾಕ್ಕೊಳ್ಳಿ 2 ಮೈನಸ್ 1 ಅಂದರೆ ಎಷ್ಟಾಗುತ್ತೆ 1 ಆಗುತ್ತಾ 1 ಬರ್ಕೊಳ್ಳಿ ಅದಾದಮೇಲೆ ಇಲ್ಲಿ 2 ಮೈನಸ್ 1 ಅಂದರೆ ಮೈನಸ್ 1 ಆಯಿತು ಅದಾದಮೇಲೆ ಇದು ಕೂಡ 0 ಆಗಿಬಿಡುತ್ತೆ ಸಿ ಇಂಟು 0 0 ಆಗುತ್ತಾ ಇಲ್ಲಿ 2 ಮೈನಸ್ 2 ಅಂದರೆ 2 ಆಯಿತು ಸೊ 0 ಮಲ್ಟಿಪ್ಲೈಡ್ ಏನೇ ಮಾಡಿದರೆ 0ನೇ ಇರುತ್ತೆ ಅದು ಬಿಟ್ಬಿಡಿ ಓಕೆ ಇನ್ನು ಫೈನಲ್ ಆಗಿದ್ದು ಸಿಂಪ್ಲಿಫೈ ಮಾಡ್ಕೊಳ್ಳಿ 3 ಇಂಟು 2 ಅಂದರೆ 6 ಆಯಿತು ಸೊ 6 ಮೈನಸ್ 1 ಅಂತಂದರೆ ಎಷ್ಟಾಗುತ್ತೆ ನೋಡಿದು 5 ಆಗುತ್ತಾ ಓಕೆ ನಾನು ಈ ಸೈಡ್ ಬರಿತಾ ಇದ್ದೀನಿ ನೋಡಿ ಇದು ಟೋಟಲ್ ಆಗಿ ನೋಡಿ ಇಲ್ಲಿ ಎಷ್ಟು ಬೀಳಿತು 3 ಇಂಟು 2 ಅಂದರೆ 6 6 ಮೈನಸ್ 1 ಅಂದರೆ 5 ಆಗುತ್ತೆ ಈಸ್ ಈಕ್ವಲ್ಸ್ ಟು ಇದಂತೂ 0 ಆಗಿದೆ ಪ್ಲಸ್ ಇಲ್ಲಿ ಎಷ್ಟಾಗುತ್ತೆ ನೋಡಿ ಮೈನಸ್ 1 ಪ್ಲಸ್ 1 ಅಂದರೆ ಟೋಟಲ್ ಆಗಿದ್ದು ಮೈನಸ್ ಬಿ ಆಯಿತು ಮೈನಸ್ ಬಿ ಆಯಿತು ಇದು ಪ್ಲಸ್ 0 ಇದೆ ಸೊ ಅಂದರೆ ಬಿ ಈಸ್ ಈಕ್ವಲ್ಸ್ ಟು ನಮ್ಗೆ ಸಿಕ್ತು ಇಲ್ಲಿ ಮೈನಸ್ 5
ಓಕೆ ಸೊ ಬಿ ಇಸ್ ಈಕ್ವಲ್ಸ್ ಟು ಮೈನಸ್ ಫೈವ್ ಸಿಕ್ಕಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಸಿ ರಿಸಲ್ಟ್ನ ಫೈಂಡ್ ಮಾಡಬೇಕು ಸಿ ಮಾಡಬೇಕಂದ್ರೆ ಇವಾಗ ಮತ್ತೇನು ನೋಡಬೇಕಪ್ಪ ಅಂದರೆ ಎ ಮತ್ತು ಬಿ ನೋಡ್ಕೋಬೇಕು ಇವಾಗ ಎ ಮತ್ತು ಬಿಯಲ್ಲಿ ಯಾವುದು ಕಾಮನ್ ರಿಸಲ್ಟ್ ಇದೆ ನೋಡಿ ಎಕ್ಸ್ ಮೈನಸ್ ತ್ರೀ ಇದೆಯಾ ಈ ಎರಡು ರಿಸಲ್ಟ್ಗಳು ಕಾಮನ್ ಇದೆ ನೋಡಿ ಅಂತಂದರೆ ಏನು ತೊಗೊತೀರಾ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ತೊಗೋಬೇಕು ಇಷ್ಟೇ ಓಕೆ ಸ್ವಲ್ಪ ಇದು ಆಗ್ಬೋದು ದೊಡ್ಡದಾಗ್ಬೋದು ಇದು ಬಟ್ ಸಿಂಪಲ್ ಇದೆ ಏನೂ ಡಿಫಿಕಲ್ಟ್ ಆಗಿಲ್ಲ ಓಕೆ ನೋಡಿ ಇವಾಗ ಎಕ್ಸ್ ಎದ್ದಲ್ಲೆಲ್ಲನೂ ತ್ರೀ ಹಾಕೊಂತ ಹೋಗಿ ತ್ರೀ ಇಂಟು ತ್ರೀ ಮೈನಸ್ ಒನ್ ಎ ಇಂಟು ಇದಂತೂ ಜೀರೋ ಆಯಿತು ಪ್ಲಸ್ ಬಿ ಇದಂತೂ ಕೂಡ ಜೀರೋ ಆಗುತ್ತಾ ತ್ರೀ ಮೈನಸ್ ತ್ರೀ ಅಂದರೆ ಜೀರೋ ಆಗುತ್ತೆ ಜೀರೋ ಮಾಡ್ಕೊಂಬಿಡಿ ಸಿ ಇಂಟು ತ್ರೀ ಇಲ್ಲಿ ಎಕ್ಸ್ದಲ್ಲಿ ತ್ರೀ ಹಾಕಿ ತ್ರೀ ಮೈನಸ್ ಒನ್ ಅಂದರೆ ಟೂ ಆಗುತ್ತೆ ತ್ರೀ ಮೈನಸ್ ಟೂ ಅಂತಂದರೆ ಎಷ್ಟಾಗುತ್ತೆ ಒನ್ ಆಗುತ್ತೆ ಸೊ ಫೈನಲಾಗಿ ಎಷ್ಟಾಗುತ್ತೆ ತ್ರೀ ಇಂಟು ತ್ರೀ ನೈನ್ ನೈನ್ ಮೈನಸ್ ಒನ್ ಅಂದರೆ ಏಯ್ಟ್ ಆಯಿತು ಇದು ಜೀರೋ ಇದು ಕೂಡ ಜೀರೋ ಪ್ಲಸ್ ಟೂ ಇಂಟು ಒನ್ ಅಂದರೆ ಟೂ ಟೂ ಸಿ ಆಯಿತು ಸೊ ಫೈನಲಾಗಿ ಸಿ ಇಸ್ ಈಕ್ವಲ್ಸ್ ಟು ಏಯ್ಟ್ ಬೈ ಟೂ ಅಂದರೆ ಫೋರ್ ಬಂತು ನೋಡಿ ಸಿ ವ್ಯಾಲ್ಯೂ ಎಷ್ಟು ಬಂತು ಅಂದರೆ ಫೋರ್ ಸ್ಟೂಡೆಂಟ್ಸ್ ಸೊ ಇವಾಗ ಈ ಮೂರು ವ್ಯಾಲ್ಯೂಸ್ ಬಂದ ತಕ್ಷಣ ಮುಂದೇನು ಮಾಡಬೇಕಪ್ಪ ಇವಾಗ ಅಂದರೆ ಎಲ್ಲ ವ್ಯಾಲ್ಯೂಸ್ನ ಈ ಇಕ್ವೇಷನ್ ಸ್ಟಾರಲ್ಲಿ ಹಾಕಿಬಿಟ್ರೆ ಮುಗೀತು ಇಂಟಿಗ್ರೇಷನು ಭಾಳ ಸಿಂಪಲ್ ಇದೆ ಇದರಲ್ಲಿ ಏನಿದೆ ನೋಡಿ ನಾನು ಕ್ವಶನ್ ಬರ್ಕೊತ ಇದ್ದೀನಿ ಇಂಟಿಗ್ರೇಷನ್ ಆಫ್ ತ್ರೀ ಎಕ್ಸ್ ಮೈನಸ್ ಒನ್ ಡಿವೈಡ್ ಬೈ ಏನಿತ್ತು ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ತ್ರೀ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಷ್ಟು ಬಂದಿದೆ ಎ ವ್ಯಾಲ್ಯೂ ಒನ್ ಇದೆ ಒನ್ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಅಷ್ಟೇ ಇರುತ್ತಾ ಸೊ ಅಂದರೆ ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ ಇದು ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಇದೆ ಅದಾದಮೇಲೆ ಬಿ ವ್ಯಾಲ್ಯೂ ಎಷ್ಟು ಬಂದಿದೆ ಮೈನಸ್ ಫೈವ್ ಇಲ್ಲಿ ಮೈನಸ್ ಫೈವ್ ಹಾಕಿದರೆ ಮೈನಸ್ ಫೈವ್ ಹೊರಗಡೆ ಬರೀತೀರಾ ಸೊ ಹಾಗಾಗಿ ನಾನು ಇಲ್ಲಿ ಮೈನಸ್ ಫೈವ್ನ ಹೊರಗಡೆ ಬರೋದು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಟೂ ತೊಗೋತಾ ಇದ್ದೀನಿ ಸಿ ವ್ಯಾಲ್ಯೂ ಎಷ್ಟು ಬಂದಿದೆ ಫೋರ್ ಬಂದಿದೆ ಸೊ ಫೋರ್ ಇಲ್ಲಿ ಹಾಕಿದರೆ ಫೋರ್ ಹೊರಗಡೆ ಬರ್ಕೊಳ್ಳಿ ಪ್ಲಸ್ ಫೋರ್ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ತ್ರೀ ಓಕೆ ಸೊ ಇದರದ್ದು ಇಂಟಿಗ್ರೇಷನ್ ಮಾಡಿಬಿಟ್ರೆ ಮುಗಿತು ನೋಡಿ ಏನಿದೆ ಇಂಟಿಗ್ರೇಷನು ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ಒನ್ ಇಲ್ಲಿ ಮೈನಸ್ ಫೈವ್ ಇದೆ ಆ್ಯಸ್ ಇಟ್ ಈಸು ಇದು ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ಟು ಪ್ಲಸ್ ಫೋರ್ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಸಿ ಇದಷ್ಟು ಮಾಡಿದರೆ ಕಂಪ್ಲೀಟ್ ಆಯಿತು ಇದರಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬರೋದಿಲ್ಲ ಓಕೆ ಸೊ ಆ್ಯಸ್ ಇಟ್ ಈಸ್ ಬಂದುಬಿಟ್ರೆ ನಿಮ್ದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು ಓಕೆ ಸೊ ಇಲ್ಲಿ ಇಂಪಾರ್ಟೆಂಟ್ ಎ ಬಿ ಸಿ ವ್ಯಾಲ್ಯೂನ ಫೈಂಡ್ ಮಾಡೋದು ಓಕೆ ನಾನು ಸ್ವಲ್ಪ ಸ್ಲೋ ಆಗಿ ಹೇಳಿದ್ದೀನಿ ಎಲ್ಲರೂ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇದೆಲ್ಲ ಕ್ಯಾಲ್ಕುಲೇಷನ್ ನೀವು ಫಾಸ್ಟಾಗಿ ಮಾಡಬಹುದು ಓಕೆ ನಿಮ್ಗೆ ಕ್ಲಿಯರಾಗಿ ಐಡಿಯಾ ಬರಲಿ ಅಂತ ನಾನು ಪ್ರತಿಯೊಂದು ಒಂದೆರಡು ಸ್ಟೆಪ್ನ ಎಕ್ಸ್ಟ್ರಾ ಮಾಡಿದ್ದೀನಿ ಓಕೆ ಸ್ಟೂಡೆಂಟ್ ಹಾಗಾಗಿ ಇದು ಸ್ವಲ್ಪ ಲೆಂದಿ ಅನ್ನಿಸ್ಬೋದು ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇದು ಕೂಡ ಸಿಂಪಲ್ ಆಗುತ್ತೆ ಓಕೆ ಈ ಥರ ಎಕ್ಸಾಂಪಲ್ಸ್ಗಳು ತ್ರೀ ಮಾರ್ಕ್ಸಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿದ್ದಾವೆ ಓಕೆ ಸೊ ಇನ್ನು ನಾನು ನೆಕ್ಸ್ಟ್ ಫೋರ್ತ್ ಕ್ವಶನ್ಗೆ ಹೋಗೋಣ ಓಕೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಸೇಮ್ ಆ್ಯಸ್ ಇಟ್ ಈಸ್ ಪ್ರಿವಿಯಸ್ ಎಕ್ಸಾಂಪಲ್ ಇದು ಎರಡು ಸೇಮ್ ಇದೆ ಜಸ್ಟ್ ಇಟ್ ನ್ಯೂಮರೇಟರಲ್ಲಿ ಜಸ್ಟ್ ಚೇಂಜ್ ಮಾಡಿದ್ದಾರೆ ಅದಕ್ಕಿಂತಲೂ ಇದು ಸಿಂಪಲ್ ಆಗಿದೆ ಏನಿದೆ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ತ್ರೀ ಇಲ್ಲಿ ಮಾತ್ರ ಚೇಂಜಸ್ ಇರೋದು ಓಕೆ ಇಲ್ಲಿ ಏನು ಮಾಡ್ತೀರಾ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟೂ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ತ್ರೀ ಓಕೆ ಇದಕ್ಕೆ ನೀವು ಏನಂತ ಕೂಡ ಈಕ್ವೇಷನ್ ಸ್ಟಾರ್ ಅಂತ ಹೇಳಿ ನೋಟ್ ಮಾಡಿ ಓಕೆ ಸೊ ಇವಾಗ ಏನು ಮಾಡಬೇಕು ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಇದು ಒನ್ ಟರ್ಮ್ ಬಿಟ್ಟು ಈ ಎರಡು ಟರ್ಮ್ನ ಮಲ್ಟಿಪ್ಲೈ ಮಾಡ್ತಾರೆ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ತ್ರೀ ಅಂದರೆ ಈ ಎರಡು ಟರ್ಮ್ ಇವಾಗ ಸಿ ತೊಗೊಂಡ್ರೆ ಎಕ್ಸ್ ಮೈನಸ್ ಒನ್ನ ಎಕ್ಸ್ ಮೈನಸ್ ಟು ಇಲ್ಲಿ ಬರುತ್ತೆ ಕರೆಕ್ಟಾ ಓಕೆ ಸೊ ಇವಾಗ ಫಸ್ಟ್ಗೆ ನಾವು ಏನು ಮಾಡಬೇಕು ಈ ಎರಡು ರಿಸಲ್ಟ್ನ ಜೀರೋ ಮಾಡ್ಕೋಬೇಕು ಏನಿದೆಯಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್ನೇ ಸೇಮ್ ವ್ಯಾಲ್ಯೂಸ್ ಅಲ್ಲಿ ಪ್ರಿವಿಯಸ್ ಎಕ್ಸಾಂಪಲ್ ತೊಗೊಂಡಿದ್ರಲ್ಲ ಅದೇ ತರನಾಗೆ ತೊಗೊಳ್ತಿದ್ದು ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್ ತೊಗೊಳ್ಳಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್ ತೊಗೊಂಡ್ರೆ ಏನಾಗುತ್ತೆ ನೋಡಿ ಇಲ್ಲಿ ಒನ್ ಫಿಲಪ್ ಮಾಡಿ ಒನ್ ಎ ಒನ್ನ ಮೈನಸ್ ಟು ಅಂತಂದರೆ ಮೈನಸ್ ಒನ್ ಆಯಿತಾ ಇದು ಇಲ್ಲಿ ಒನ್ ಮೈನಸ್ ತ್ರೀ ಅಂದರೆ ಇದು ಮೈನಸ್ ಟು ಆಯಿತು ಪ್ಲಸ್ ಇದು ಅಂತೂ ಜೀರೋ ಆಗಿಬಿಡುತ್ತೆ ಇದು ಕೂಡ ಜೀರೋ ಆಗುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ಎಕ್ಸಾಂಪಲಲ್ಲಿ ಸೊ ಇವಾಗ ಮೈನಸ್ ಒನ್ನ ಮೈನಸ್ ಟು ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಸೊ ಇದು ಟೂ ಎ ಆಯಿತು ಸೊ ಟೂ ಎ ಇಸ್ ಈಕ್ವಲ್ಸ್ ಟು ಒನ್ ದೆನ್ ಎ ಇಸ್ ಈಕ್ವಲ್ಸ್ ಟು ಒನ್ ಬೈ ಟೂ ಬರುತ್ತೆ ನೋಡಿ ಇದು ನನ್ನ ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಬಿ ವ್ಯಾಲ್ಯೂನ ಫೈಂಡ್ ಮಾಡಬೇಕಂದ್ರೆ ಎ ಮತ್ತು ಸಿನ ನೋಡಬೇಕು ಏನು ಕಾಮನ್ ಇದೆ ಎಕ್ಸ್ ಮೈನಸ್ ಟೂ ಇದೆ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ತೊಗೊಳ್ಳಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಹಾಕಿ ಫಾಸ್ಟಾಗಿ ಸೊ ಎಕ್ಸ್ ಇದ್ದಲ್ಲೆಲ್ಲ ಟೂ ಹಾಕ್ತಾ ಹಾಕಿ ಇದಂತೂ ಜೀರೋ ಆಗುತ್ತಾ ಸೊ ಜೀರೋ ಬರ್ಕೊಂಬಿಡಿ ಪ್ಲಸ್ ಬಿ ಟೂ ಮೈನಸ್ ಒನ್ ಅಂದರೆ ಒನ್ ಆಗುತ್ತೆ ಅದಾದಮೇಲೆ ಟೂ ಮೈನಸ್ ತ್ರೀ ಅಂತಂದರೆ ಮೈನಸ್ ಒನ್ ಆಗುತ್ತೆ ಪ್ಲಸ್ ಜೀರೋ ಸೊ ಇವಾಗ ಇದು ಮೈನಸ್ ಒನ್ ಆಯಿತಾ ಬಿ ಸೊ ಬಿ ಇಸ್ ಈಕ್ವಲ್ಸ್ ಟು ಎಷ್ಟು ಆಗುತ್ತೆ ಇವಾಗ ಮೈನಸ್ ಟೂ ಆಗುತ್ತೆ ಗೊತ್ತಾಯ್ತಾ ಇದು ಮೈನಸ್ ಬಿ ಆಯಿತು ಇಸ್ ಈಕ್ವಲ್ಸ್ ಟು ಟೂ ಮೈನಸ್ ಅನಿಸ ಶೂಟ್ ಮಾಡ್ಕೊಬಿಡಿ ಸೊ ಬಿ ಇಸ್ ಈಕ್ವಲ್ಸ್ ಎಷ್ಟು ಬಂತು ಮೈನಸ್ ಟು ಬಂತು ಇನ್ನು ನೆಕ್ಸ್ಟ್ ರಿಸಲ್ಟು ಸಿ ವ್ಯಾಲ್ಯೂ ಓಕೆ ಸಿ ವ್ಯಾಲ್ಯೂ ನೋಡಿ ಏನಿದೆ ಈ ಸಿ ವ್ಯಾಲ್ಯೂನ ಫೈಂಡ್ ಮಾಡ್ಬೇಕಂದ್ರೆ ಎ ಮತ್ತು ಬಿ ವ್ಯಾಲ್ಯೂ ಕಾಮನ್ ಯಾವುದಿದೆ ನೋಡಿ ಎಕ್ಸ್ ಮೈನಸ್ ತ್ರೀ ಇದೆ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ತೊಗೊಳ್ಬೇಕು ತ್ರೀ ತೊಗೊಂಡ್ರೆ ಏನಾಗುತ್ತೆ ನೋಡಿ ಎಕ್ಸ್ ಇಸ್ ಎಲ್ಲೆಲ್ಲ ತ್ರೀ ಹಾಕ್ತಾ ಹೋಗಿ ಜೀರೋ ಆಗುತ್ತೆ ಫಸ್ಟ್ ಟೂ ಟರ್ಮ್ಸು ಅದಾದಮೇಲೆ
ಇಲ್ಲಿ ನೋಡಿ ಸಿ ಇಂಟು ಬ್ರಾಕೆಟ್ ತ್ರೀ ಮೈನಸ್ ಒನ್ ಅಂದರೆ ಟೂ ಆಯ್ತಾ, ತ್ರೀ ಮೈನಸ್ ಟೂ ಅಂದರೆ ಒನ್ ಆಯಿತು, ಅಂದರೆ ಟೂ ಸಿ ಆಯ್ತಿದು. ಟೂ ಸಿ ಇಸ್ ಈಕ್ವಲ್ಸ್ ಟು ತ್ರೀ, ಸಿ ಇಸ್ ಈಕ್ವಲ್ಸ್ ಟು ತ್ರೀ ಬೈ ಟೂ. ಎಷ್ಟು ಸಿಂಪಲಾಗಿ ಸಿಕ್ಕಿದ್ದಾವೆ ಎಲ್ಲ ವ್ಯಾಲ್ಯೂಸು. ಓಕೆ, ಸೊ ಎ ಬಿ ಸಿ ಸಿಕ್ಕಮೇಲೆ ಇವಾಗ ಮೇನ್ ಕ್ವೆಶನ್ನ ಬರ್ಕೋಬೇಕಾಗತ್ತೆ. ಏನಿದೆ ನೋಡಿ, ನಿಮ್ಮದು ಮೇನ್ ಕ್ವೆಶನ್ನು ಇಲ್ಲಿದೆಯಲ್ಲ, ಇಕ್ವೇಷನ್ ಸ್ಟಾರು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್, ಎಕ್ಸ್ ಮೈನಸ್ ಟೂ, ಎಕ್ಸ್ ಮೈನಸ್ ತ್ರೀ. ಇಂಟಿಗ್ರೇಷನ್ನು ಹಾಕೊಂಬಿಡಿ, ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ವ್ಯಾಲ್ಯೂ ಎಷ್ಟಿದೆ, ಒನ್ ಬೈ ಟೂ ಇದೆಯಲ್ಲ, ಸೊ ಅದನ್ನ ಕಾನ್ಸ್ಟೆಂಟ್ ಮೊದಲಿಗೆ ಬರ್ಕೊಂಬಿಡಬೇಕು. ಒನ್ ಬೈ ಟೂ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್, ಇಲ್ಲಿ ಇದೆಯಲ್ಲ ಎಕ್ಸ್ ಮೈನಸ್ ಒನ್. ನೆಕ್ಸ್ಟ್ ಬಿ ವ್ಯಾಲ್ಯೂ, ಬಿ ವ್ಯಾಲ್ಯೂ ಎಷ್ಟಿದೆ, ಮೈನಸ್ ಟೂ ಇದೆ, ಸೊ ಹಾಗಾಗಿ ಇದು ಮೈನಸ್ ಟೂ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಟೂ. ಸಿ ವ್ಯಾಲ್ಯೂ ಎಷ್ಟಿದೆ, ತ್ರೀ ಬೈ ಟೂ ಇದೆ, ಸೊ ಹಾಗಾಗಿ ಇಲ್ಲಿ ಪ್ಲಸ್ಟಿಗೆ ಬರ್ಕೊಂಬಿಡಿ, ಪ್ಲಸ್ ತ್ರೀ ಬೈ ಟೂ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ತ್ರೀ. ಇದು ಅರ್ಥ ಆಯಿತಾ? ಸೊ ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಡೈರೆಕ್ಟ್ ಇಂಟಿಗ್ರೇಷನ್ ಮಾಡಿಬಿಟ್ರೆ ಮುಗೀತು ನೋಡಿ. ಸೊ ಇಸ್ ಈಕ್ವಲ್ಸ್ ಟು ಒನ್ ಬೈ ಟು ಆ್ಯಸ್ ಇಟ್ ಈಸ್. ಇದರದ ಆನ್ಸರ್ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ಒನ್. ನೆಕ್ಸ್ಟ್ ಇದರ ರಿಸಲ್ಟು ಮೈನಸ್ ಟೂ ಇದೆ, ಆ್ಯಸ್ ಇಟ್ ಈಸ್ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ಟೂ ಪ್ಲಸ್ ಲಾಗ್ ಆಫ್, ಈ ರಿಸಲ್ಟ್ನ ನಾನು ತಳಗಡೆ ಬರೀತಾ ಇದ್ದೆ ನೋಡಿ, ತ್ರೀ ಬೈ ಟು ಆ್ಯಸ್ ಇಟ್ ಈಸ್ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಸಿ. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಇದು ಕೂಡ? ಓಕೆ, ಸೊ ನೋಡಿ, ಇದು ಕ್ವೆಶನ್ ನಂಬರ್ ಥರ್ಡ್ ಮತ್ತು ಕ್ವೆಶನ್ ನಂಬರ್ ಫೋರ್ ಎರಡೂ ಸೇಮ್ ರಿಸಲ್ಟ್ ಆಗಿದೆ. ಇಲ್ಲಿ ಕೂಡ ಟೈಪ್ ಒನ್ನೇ ಮೆಥಡ್ ಆಗಿದೆ, ಇಲ್ಲಿ ಸಿಂಪಲ್ ಎ ಬಿ ಸಿ ತೊಗೊಂಡೇ ಮಾಡೋದಿದೆ. ಓಕೆ, ಎ ಬಿ